ಕೇಳಿಸ್ತಿದನಾ? ಸೊ ಯಾರಾದ್ರೂ ಹೇಳಿ. ಕೇಳಿಸ್ತಾ? ಸೊ ಯಾರಾದ್ರೂ ರಿಪ್ಲೈ ಮಾಡಿ, ಕೇಳಿಸ್ತಿದನಾ? ಕೇಳಿಸುತ್ತಾ? ಕೇಳಿಸುತ್ತಾ? ಸೊ ನೆಕ್ಸ್ಟ್ ನೋಡಿ, ಸೊ ಒಂದು ರಿಸಲ್ಟ್ ಇದೆ ಇಲ್ಲಿ. So let G1 and G2 are two groups. So let G1 and G2 are two groups. So G1 cross G2. So Cartesian product of G1 and G2. ಸೊ ಈಸ್ ಅಬಿಲಿಯನ್ ಇಫ್ ಅಂಡ್ ಓನ್ಲಿ ಇಫ್ G1 ಅಂಡ್ G2 ಆರ್ ಅಬಿಲಿಯನ್ ಅಂತ ಒಂದು ಥಿಯರಮ್ ಇದೆ ನೋಡಿ ಇಲ್ಲಿ. ಸೊ G1 ಕ್ರಾಸ್ G2 ಸೊ ಅಬಿಲಿಯನ್ ಆಗಬೇಕು ಅಂತಂದರೆ, ಸೊ ಅಬಿಲಿಯನ್ ಆಗಬೇಕಂದ್ರೆ ಸೊ ಇಫ್ ಅಂಡ್ ಓನ್ಲಿ ಇಫ್ ಸೊ G1 ಅಂಡ್ G2 ಆರ್ ಸೊ ಅಬಿಲಿಯನ್ ಅಂತ. ಸೊ ರಿಸಲ್ಟ್ ಇದು. ಸೊ ನೋಡಿ ಇಲ್ಲಿ ಫಸ್ಟ್ ಯಾವ ಥರ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಫಸ್ಟು. ಸೊ ಕಾರ್ಟೇಶಿಯನ್ ಪ್ರಾಡಕ್ಟ್ ಆಫ್ G1 ಕ್ರಾಸ್ G2 ಮಾಡಿದ್ದಾರೆ ಈಕ್ವಲ್ ಟು, ಸೊ ನಿಮ್ಗೆ ಗೊತ್ತಿದೆ ಆರ್ ಡಾಟ್ ಪೇರಲ್ ಬರುತ್ತೆ A, B ಸಚ್ ದಟ್. ಸೊ ದಿಸ್ ಎ ಬಿಲಾಂಗ್ಸ್ ಟು G1, ಸೊ ಬಿ ಬಿಲಾಂಗ್ಸ್ ಟು ಸೊ G2 ಅಂತ ನಿಮಗೆ ಗೊತ್ತಿದೆ. ಸೊ ನೋಡಿ ಇವಾಗ ಲೆಟ್ ಸೊ G1 ಅಂಡ್ G2 ಆರ್ ಸೊ ಅಬಿಲಿಯನ್ ಅಂತ ತಗೋಬೇಕು. ಸೊ ನೋಡಿ ಇಲ್ಲಿ, ಸೊ ಅಬಿಲಿಯನ್ ಅಂತ ತಗೊಂಡು ನಾವೇನು ಪ್ರೂವ್ ಮಾಡಬೇಕು, G1 ಕ್ರಾಸ್ G2 ಸೊ ಅಬಿಲಿಯನ್ ಅಂತ ಪ್ರೂವ್ ಮಾಡಬೇಕು. ಸೊ ಅವಾಗ ಇದೇನಾಗುತ್ತೆ ನೋಡಿ ಇಲ್ಲಿ, ಫಸ್ಟ್ ಒಂದು ಎಲಿಮೆಂಟ್ ತಗೊಂತೀವಿ ನಾವು. ಸೊ ಈ ಸೆಟ್ ಒಳಗಡೆ ಒಂದು ಎಲಿಮೆಂಟ್ ತಗೋಬೇಕು, ಸೊ ಎಕ್ಸ್ ಅಂತ ತಗೊಳ್ಳಿ ಅದನ್ನು. ಸೊ ಎಕ್ಸ್ ಈಕ್ವಲ್ ಟು ಸೊ A, B ಅಂತ ತಗೊಳ್ಳಿ. ಸೊ ಒಂದು ಎಲಿಮೆಂಟ್ ಸೊ ಬಿಲಾಂಗ್ಸ್ ಟು ಸೊ ಈ ಸೆಟ್ಟಲ್ಲಿ ಬರ್ತಿದೆ. ಸೊ ಇವಾಗ ನೋಡಿಲಿ, ಸೊ ದಿಸ್ ಎ ಬಿಲಾಂಗ್ಸ್ ಟು G1, ದಿಸ್ ಬಿ ಬಿಲಾಂಗ್ಸ್ ಟು G2 ಆಗುತ್ತೆ. ಇವಾಗ ಇನ್ನೊಂದು ಎಲಿಮೆಂಟ್ ತಗೊಳ್ಳಿ, ಸೊ Y=C, D ಬಿಲಾಂಗ್ಸ್ ಟು ಸೊ G1 ಕ್ರಾಸ್ G2 ಅಂತ ತಗೊಳ್ಳಿ. ಸೊ ಸಿ ಬಿಲಾಂಗ್ಸ್ ಟು ನೋಡಿಲಿ ಫಸ್ಟ್ ಎಲಿಮೆಂಟು ಸೊ ಬಿಲಾಂಗ್ಸ್ ಟು G1 ಆಗಿರುತ್ತೆ, ಸೆಕೆಂಡ್ ಎಲಿಮೆಂಟ್ ಬಿಲಾಂಗ್ಸ್ ಟು G2 ಆಗಿರುತ್ತೆ. ಸೊ ಇವಾಗ ಏನಂತ ಪ್ರೂವ್ ಮಾಡ್ಬೇಕು ನಾವೀಗ, ಸೊ ಅಬಿಲಿಯನ್ ಅಂತ ಪ್ರೂವ್ ಮಾಡ್ಬೇಕು. ಏನು G1 ಕ್ರಾಸ್ G2 ಅಬಿಲಿಯನ್ ಅಂತ ಪ್ರೂವ್ ಮಾಡ್ಬೇಕು. ಸೊ ಇದಾಗ ಎರಡು ಎಲಿಮೆಂಟ್ ತಗೊಂಡಿದೀವಿ, ಸೊ ಎಕ್ಸ್ ಅಂಡ್ ವೈ ಅಂತ ತಗೊಂಡಿದ್ದೀವಿ. ಇವಾಗ ನೋಡಿ, ಸೊ ಪ್ರಾಡಕ್ಟ್ ಮಾಡ್ಬಿಡಿ ಅದು, ಸೊ ಕಾಂಪಿಟೇಟಿವ್ ಅಂತ ತೋರಿಸ್ಬೇಕು. ಇವಾಗ X.Y ಕೊಟ್ಟು ಏನಾಗುತ್ತೆ, ಸೊ ನೋಡಿಲಿ A×B×C×D ಆಗುತ್ತೆ. ಸೊ ಇವಾಗ ನೋಡಿ ಇಲ್ಲಿ, ಸೊ ಪಾಯಿಂಟ್ ವೈಸ್ ಮಲ್ಟಿಪ್ಲೈ ಮಾಡಬೇಕು. ನೋಡಿ ಇಲ್ಲಿ ಫಸ್ಟ್ ಎಲಿಮೆಂಟಿಂದ ಫಸ್ಟ್ ಎಲಿಮೆಂಟ್, ಸೆಕೆಂಡ್ ಎಲಿಮೆಂಟಿಂದ ಸೆಕೆಂಡ್ ಎಲಿಮೆಂಟ್ಗೆ ಪ್ರಾಡಕ್ಟ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, A×C=AC ಆಗುತ್ತೆ. ನೆಕ್ಸ್ಟು B×D ಏನಾಗುತ್ತೆ, BD ಆಗುತ್ತೆ. ಸೊ ಇವಾಗ ನೋಡಿ ಇಲ್ಲಿ, ಸೊ ನಿಮಗೆ ಗೊತ್ತಿದೆ, ಸೊ ನಾವು ತಗೊಂಡಿದ್ದೀವಿ ಫಸ್ಟಿಗೆ ನೋಡಿ ಇಲ್ಲಿ G1 ಅಂಡ್ G2 ಆರ್ ಅಬಿಲಿಯನ್ ಅಂತ ತಗೊಂಡಿದ್ದೀವಿ. ಸೊ G1 ಮತ್ತು G2 ಅಬಿಲಿಯನ್ ಆಗಿರೋದ್ರಿಂದ, ಸೊ ನೋಡಿ ಇಲ್ಲಿ ಇದು, ಸೊ ದಿಸ್ ಫಸ್ಟ್ ಎಲಿಮೆಂಟ್ ಬಿಲಾಂಗ್ಸ್ ಟು ವಾಟ್, AC ಬಿಲಾಂಗ್ಸ್ ಟು G1. ಸೊ ದಿಸ್ ಪ್ರಾಡಕ್ಟ್ ಬಿಲಾಂಗ್ಸ್ ಟು G1 ಅಂದಮೇಲೆ,
ಸೊ ಅದು ನೋಡಿ ಅಬಿಲಿಯನ್ ಆಗಿದೆ, ಅದಕ್ಕೆ ಏನಾಗ್ಬಿಡುತ್ತೆ ಅದು ಎ ಸಿ ಕೋಲ್ಡ್ ಏನಾಗುತ್ತೆ ಸಿ ಆಗುತ್ತೆ. ಸೊ ಬಿಕಾಸ್ ಜಿ ಒನ್ ಇಸ್ ಅಬಿಲಿಯನ್, ಸೊ ಅವಾಗ ಏನಾಗುತ್ತೆ ನೋಡಿ ಇಲ್ಲಿ ಎ ಸಿ ಕ್ಯಾನ್ ಬಿ ರಿಟನ್ ಆಸ್ ಸಿ ಎ ಅಂತ ಬರಿಬೋದು. ಸೊ ಬಿ ಡಿ ಎನ್ ಏನಂತ ಬರಿಬೋದು, ಡಿ ಬಿ ಅಂತ ಬರಿಬೋದು. ಸೊ ಈಕ್ವಲ್ ಟು ಇವಾಗ ಏನ್ ಮಾಡ್ಬೇಕಂದ್ರೆ ನೋಡಿ ಇಲ್ಲಿ ಸಿ ಇಂಟು ಇಲ್ಲಿ ಬರ್ಕೋಬೇಕು ಇಲ್ಲಿ. ಸೊ ಇದನ್ನು ಬಿಡಿಸ್ಬೇಕಂದ್ರೆ ಏನಾಗುತ್ತಂದ್ರೆ ಸಿ ಇಂಟು ಡಿ ಇಂಟು ಎ ಇಂಟು ಬಿ ಆಗುತ್ತೆ. ಯಾಕೆಂದ್ರೆ ನೋಡಿ ಇಲ್ಲಿ ಸಿ ಇಂಟು ಎ ಇಕ್ವಲ್ ಏನ್ ಬರುತ್ತೆ, ಸಿ ಎ ಬರುತ್ತೆ. ನೆಕ್ಸ್ಟ್ ಡಿ ಇಂಟು ಬಿ ಏನ್ ಬರುತ್ತೆ, ಸೊ ಡಿ ಬಿ ಬರುತ್ತೆ. ಇವಾಗ ನೋಡಿ ಸಿ ಎ ಸೊ ಇದಾಗ ಬರ್ಕೊಂಡಲ್ವಾ. ಸಿ ಡಿ ಅಂದ್ರೆ ಏನಾಗುತ್ತೆ ನೋಡಿ ಇಲ್ಲಿ ಸಿ ಡಿ ಅಂದ್ರೆ ಏನಾಗ್ಬಿಡುತ್ತೆ, ವೈ ಆಗುತ್ತೆ. ಸೊ ಇಂಟು ಸೊ ಎ ಬಿ ಅಂದ್ರೆ ಏನಾಗ್ಬಿಡುತ್ತೆ, ಎಕ್ಸ್ ಆಗುತ್ತೆ. ನೋಡಿ ಇಲ್ಲಿ ಎಕ್ಸ್ ಡಾಟ್ ವೈ ಈಕ್ವಲ್ ಟು ವೈ ಡಾಟ್ ಎಕ್ಸ್ ಅಂತ ತೋರಿಸಿದ್ವಿ ನಾವು. ಸೊ ಅಂದ್ರೆ ಏನಾಗ್ಬಿಡುತ್ತೆ, ಕಾಮೋಟೇಟಿವ್ ಲಾ ಸೊ ಹೋಲ್ಡ್ ಆಗ್ತಿದೆ. ಸೊ ಅವಾಗ ಏನಾಗ್ಬಿಡುತ್ತೆ, ದೇರ್ ಫೋರ್ ಎಕ್ಸ್ ವೈ ಈಕ್ವಲ್ ಟು ವೈ ಎಕ್ಸ್ ಆಯ್ತು. ಸೊ ಅವಾಗ ಏನಾಗ್ಬಿಡುತ್ತೆ, ಸೊ ಜಿ ಒನ್ ಕ್ರಾಸ್ ಜಿ ಟು ಈಸ್ ಸೊ ಅಬಿಲಿಯನ್ ಗ್ರೂಪ್ ಆಗುತ್ತೆ. ಸೊ ನೋಡಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಇದು, ಇಲ್ಲಿ ನೋಡಿ ಇಲ್ಲಿ ಈಸ್ ಅಬಿಲಿಯನ್ ಇಫ್ ಅಂಡ್ ಓನ್ಲಿ ಇಫ್ ಸೊ ಜಿ ಒನ್ ಅಂಡ್ ಜಿ ಟು ಆರ್ ಅಬಿಲಿಯನ್ ಆಗಿರ್ಬೇಕು. ಸೊ ಈಚ್ ಗ್ರೂಪ್ ಏನಾಗಿರ್ಬೇಕು, ಸೊ ಅಬಿಲಿಯನ್ ಆಗಿರ್ಬೇಕು. ಸೊ ಯಾವ್ದಾದ್ರು ಒಂದು ಗ್ರೂಪ್ ನಾನ್ ಅಬಿಲಿಯನ್ ಬಂದ್ಬಿಟ್ರೆ ಸೊ ದಿಸ್ ಏನಾಗಿರುತ್ತೆ, ಸೊ ಕಾರ್ಟೇಶಿಯನ್ ಪ್ರಾಡಕ್ಟ್ ಸೊ ನೆವರ್ ಅಬಿಲಿಯನ್. ಓಕೆ ನೆಕ್ಸ್ಟ್ ನೋಡಿ, ಸೊ ಇವಾಗ ನಾನು ಏನ್ ಮಾಡಿದೆ ಆಗ್ಲೇ, ಸೊ ಜಿ ಒನ್ ಸೊ ಜಿ ಒನ್ ಕ್ರಾಸ್ ಜಿ ಟು ಅಬಿಲಿಯನ್ ಅಂತ ತೋರಿಸಿದೆ ಇಫ್ ಅಂಡ್ ಓನ್ಲಿ ಇಫ್. ಸೊ ಜಿ ಒನ್ ಅಂಡ್ ಜಿ ಟು ಆರ್ ಸೊ ಅಬಿಲಿಯನ್ ಗ್ರೂಪ್ ಅಂತ ತೋರಿಸಿದೆ. ಸೊ ಇವಾಗ ಏನಾಗುತ್ತೆ ನೋಡಿ ಇಲ್ಲಿ, ಸೊ ಎನ್ ಗ್ರೂಪ್ಸ್ ತಗೊಂಡಿದ್ದಾನೆ ಇಲ್ಲಿ. ಸೊ ಆಗಲೇ ಟೂ ಗ್ರೂಪ್ಸ್ ತಗೊಂಡಿದ್ವಿ, ಇವಾಗ ಎನ್ ಗ್ರೂಪ್ಸ್ ತಗೊಂಡಿದ್ದಾನೆ. ಈಸ್ ಅಬಿಲಿಯನ್, ಸೊ ದಿಸ್ ಕಾರ್ಟೇಶಿಯನ್ ಪ್ರಾಡಕ್ಟ್ ಈಸ್ ಅಬಿಲಿಯನ್ ಇಫ್ ಅಂಡ್ ಓನ್ಲಿ ಇಫ್ ಸೊ ಈಚ್ ಜಿ ಐ ಸೊ ಅಂದ್ರೆ ಪ್ರತಿಯೊಂದು ಸೊ ಜಿ ಒನ್ ಜಿ ಟು ಸೊ ಜಿ ಎನ್ ಸೊ ಎಲ್ಲವೂ ಏನಾಗಿರ್ಬೇಕು, ಸೊ ಅಬಿಲಿಯನ್ ಆಗಿರ್ಬೇಕು ನೋಡಿ ಇಫ್ ಅಂಡ್ ಓನ್ಲಿ ಕಂಡೀಷನ್ ಇದು. ಸೊ ಇವಾಗ ನೋಡಿ ಇಲ್ಲಿ ಏನಾಗುತ್ತಂದ್ರೆ, ಸೊ ಕಾರ್ಟೇಶಿಯನ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ ಇಲ್ಲಿ ದೊಡ್ಡದಾಗಿ. ಸೊ ಫಸ್ಟ್ ನೋಡಿ ಸೊ ಝಡ್ ಡೇಟ್ ಕೊಟ್ಟಿದ್ದಾರೆ, ನೆಕ್ಸ್ಟು ಕಾರ್ಟೇಶಿಯನ್ ಪ್ರಾಡಕ್ಟ್ ಎಷ್ಟು ಸೊ ಇಂಟು ಡಿ ಟು ಸೊ ಆರ್ ಸಿ ಜಸ್ಟ್ ಆರ್ ಅಂತ ಕೊಟ್ಟಿದ್ದಾರೆ. ಸೊ ಅಬಿಲಿಯನ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ ಫಸ್ಟು ನಾನು ಹೇಳಿದೆ ನಿಮಗೆ, ಸೊ ಝಡ್ ಎನ್ ಸೊ ಪ್ಲಸ್ ಎನ್ ಈಸ್ ಆಲ್ವೇಸ್ ಅಬಿಲಿಯನ್ ಗ್ರೂಪ್ ಆಗುತ್ತೆ, ಆಲ್ವೇಸ್ ಅಬಿಲಿಯನ್ ಗ್ರೂಪ್ ಆಗುತ್ತೆ. ಸೊ ನೀವು ಬೇಕಿದ್ರೆ ನೋಟ್ಸಲ್ಲಿ ಇದೆ, ಕರೆಕ್ಟಾಗಿ ಒಂದ್ಸಲ ನೋಡಿ. ಸೊ ಇದು ಅಬಿಲಿಯನ್ ಗ್ರೂಪ್ ಆಗುತ್ತೆ, ಓಕೆನಾ. ಸೊ ಇವಾಗ ನೋಡಿ ಇಲ್ಲಿ ಸೊ ಝಡ್ ಡೇಟ್ ಅಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಝಡ್ ಎನ್ ಅಬಿಲಿಯನ್ ಗ್ರೂಪ್ ಆಗ್ತಿದೆ. ಸೊ ದೇರ್ ಫಾರ್ ಝಡ್ ಡೇಟ್ ಈಸ್ ಆಲ್ಸೋ ಅಬಿಲಿಯನ್ ಗ್ರೂಪ್ ಆಗುತ್ತೆ, ಸೊ ಅಬಿಲಿಯನ್ ಗ್ರೂಪ್ ಆಗುತ್ತೆ. ಸೊ ಇಲ್ಲಿ ಏನಾಗ್ಬಿಡುತ್ತೆ, ಏಟ್ ಆಗುತ್ತೆ. ಸೊ ಎನ್ ಕೂಡ ಏಟ್ ಆಗುತ್ತೆ. ಸೊ ಇದು ನೋಡಿ ಅಬಿಲಿಯನ್ ಆಯ್ತು, ಚೆಕ್ ಮಾಡಬೇಕು. ಸೊ ಪ್ರತಿಯೊಂದು ಅಬಿಲಿಯನ್ ಆಗಿದೆ ಅಂತ. ಸೊ ಎಷ್ಟು ನೋಡಿ ಇಲ್ಲಿ ಅಬಿಲಿಯನ್ ಆಗುತ್ತೆ. ಸೊ ನಿನ್ನೆ ಹೇಳಿದೆ ನಾನು, ಸೊ ಎಸ್ ಎನ್ ಈಸ್ ಅಬಿಲಿಯನ್ ಗ್ರೂಪ್, ಎಸ್ ಎನ್ ಈಸ್ ಅಬಿಲಿಯನ್ ಗ್ರೂಪ್ ಸೊ ಫಾರ್ ಯಾವುದಕ್ಕೆ, ಎನ್ ಈಕ್ವಲ್ ಟು ಒನ್ ಅಂಡ್ ಟೂಗೆ. ಸೊ ನೀವು ನೆಕ್ಸ್ಟ್ ಎನ್ ಈಕ್ವಲ್ ಟು ತ್ರೀ ಇಂದ ಹೋದ್ರೆ, ತ್ರೀ ಫೋರ್ ಜಾಸ್ತಿ ಮಾಡ್ತಾ ಹೋದ್ರೆ, ದಟ್ ಈಸ್ ಎನ್ ಈಸ್ ಗ್ರೇಟರ್ ಕೂಡ ತ್ರೀ ಮಾಡಿದ ಏನಾಗುತ್ತೆ, ಎಸ್ ಎನ್ ಈಸ್ ನಾನ್ ಅಬಿಲಿಯನ್ ಗ್ರೂಪ್ ಆಗುತ್ತೆ. ಎಸ್ ಎನ್ ಏನಾಗುತ್ತೆ, ನಾನ್ ಅಬಿಲಿಯನ್ ಆಗುತ್ತೆ. ಬಟ್ ನೋಡಿ ಇಲ್ಲಿ ಎಸ್ ಟು ಈಸ್ ಅಬಿಲಿಯನ್ ಫಾರ್ ಎನ್ ಈಕ್ವಲ್ ಟು ಒನ್ ಅಂಡ್ ಟೂ, ದಟ್ ಈಸ್ ಎಸ್ ಒನ್ ಅಬಿಲಿಯನ್ ಆಗುತ್ತೆ, ಎಸ್ ಟು ಅಬಿಲಿಯನ್ ಗ್ರೂಪ್ ಆಗುತ್ತೆ. ಇವಾಗ ನೋಡಿ ಎಷ್ಟು ಕೊಟ್ಟಿದ್ದಾರೆ, ಸೊ ಇದು ಕೂಡ ಅಬಿಲಿಯನ್ ಗ್ರೂಪ್. ಸೊ ಓಕೆ, ನೆಕ್ಸ್ಟ್ ನೋಡಿ ಡಿ ಟು. ಸೊ ನಿನ್ನೆ ಹೇಳಿದೆ ನಾನು, ಸೊ ಡಿ ಒನ್ ಡಿ ಟು ಏನಾಗುತ್ತೆ, ಅಬಿಲಿಯನ್ ಆಗುತ್ತೆ. ಬಟ್ ನೋಡಿ ಇಲ್ಲಿ ಡಿ ಎನ್ ಸೊ ಎನ್ ಈಸ್ ಗ್ರೇಟರ್ ದನ್ ಈಕ್ವಲ್ ಟು ತ್ರೀ ಈಸ್ ನಾನ್ ಅಬಿಲಿಯನ್, ಈಸ್ ನಾನ್ ಅಬಿಲಿಯನ್. ಸೊ ನಿನ್ನೆ ಹೇಳಿದೆ ನಾನು ನಿಮಗೆ ನೋಡಿ ಇಲ್ಲಿ ಡಿ ಒನ್ ಡಿ ಟು ಏನಾಗುತ್ತೆ, ಅಬಿಲಿಯನ್ ಆಗುತ್ತೆ. ಸೊ ಡಿ ಎನ್ ಅಬಿಲಿಯನ್ ಆಗಲ್ಲ, ಸೊ ಎನ್ ಗ್ರೇಟರ್ ದನ್ ಈಕ್ವಲ್ ಟು ತ್ರೀಗೆ. ಸೊ ಅವಾಗ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಡಿ ಟು ಕೂಡ ಅಬಿಲಿಯನ್ ಆಗುತ್ತೆ. ಸೊ ಇದು ಆರ್ ಅಂತ ಕೊಟ್ಟಿದಾರಲ್ವಾ, ಸೊ ಆರ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ನೇ ಗ್ರೂಪ್ ಆಗೋದು. ಸೊ ಮಲ್ಟಿಪ್ಲಿಕೇಶನ್ ಗ್ರೂಪ್ ಆಗಲ್ಲ, ಯಾಕೆಂದ್ರೆ ಝೀರೋಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಸಿಗಲ್ಲ. ಸೊ ಆರ್ ಪ್ಲಸ್ ಏನಾಗುತ್ತೆ, ಗ್ರೂಪ್ ಆಗುತ್ತೆ. ಜೊತೆಗೆ ನೋಡಿ ಇಲ್ಲಿ, ಸೊ ಎ ಡಾಟ್ ಸಾರಿ ಎ ಪ್ಲಸ್ ಬಿ ಈಕ್ವಲ್ ಟು ಬಿ ಪ್ಲಸ್ ಎ ಆಗುತ್ತೆ. ನೋಡಿ ಇಲ್ಲಿ ಪ್ಲಸ್ ಯಾಕೆ ತಗೊಂಡಂದ್ರೆ ಬೈನರಿ ಆಪರೇಷನ್ ಇದೆ, ಪ್ಲಸ್ ಇದೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಇದು ಆರ್ ಪ್ಲಸ್ ಇಸ್ ಆಲ್ಸೋ ಅಬಿಲಿಯನ್ ಗ್ರೂಪ್ ಆಗುತ್ತೆ. ಸೊ ಸಿ ಪ್ಲಸ್ ಕೂಡ ಅಬಿಲಿಯನ್ ಗ್ರೂಪ್ ಆಗುತ್ತೆ. ಸೊ ಸೇಮ್ ಸಿ ಪ್ಲಸ್ ನೋಡಿ ಇಲ್ಲಿ ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ಪ್ಲಸ್ ಇದು ಕೂಡ ಏನಾಗ್ಬಿಡುತ್ತೆ, ಸೊ ಗ್ರೂಪ್ ಆಗುತ್ತೆ. ಸೊ ಆಮೇಲೆ ಅಬಿಲಿಯನ್ ಆಗುತ್ತೆ ಇದು. ಸೊ ಎ ಪ್ಲಸ್ ಬಿ ಈಕ್ವಲ್ ಟು ಬಿ ಪ್ಲಸ್ ಎ ಆಗುತ್ತೆ.
ಸೊ ಇದು ಕೂಡ ಏನಾಗ್ಬಿಡುತ್ತೆ ಅಬಿಲಿಯನ್ ಗ್ರೂಪ್ ಆಗುತ್ತೆ. ಸೊ ಝೆಡ್ ಸ್ಟಾರ್ ಏನಾಗುತ್ತೆ ಅಬಿಲಿಯನ್ ಆಗುತ್ತೆ. ಸೊ ಝೆಡ್ ಸ್ಟಾರ್ ಅಂದ್ರೆ ಏನ್ ಬರುತ್ತೆ, ಸೊ ಝೆಡ್ ಸ್ಟಾರ್ ಈಕ್ವಲ್ ಟು ಮೈನಸ್ ಒನ್ ಒನ್ ಬರುತ್ತೆ ಅಲ್ವಾ. ಸೊ ಝೆಡ್ ಸ್ಟಾರ್ ಅಂದ್ರೆ ಏನಂದ್ರೆ ಸೆಟ್ ಆಫ್ ಆಲ್ ಸೊ ನಾನ್ ಜೀರೋ ಇಂಟೀಜರ್ಸ್ ಸೊ ದಟ್ ಯಾವ್ ಮಲ್ಟಿಪ್ಲಿಕೇಟಿವ್ ಯೂನಿವರ್ಸ್. ಸೊ ನೋಡಿ ಇಲ್ಲಿ ಝೆಡ್ ಸ್ಟಾರ್ ಅಲ್ಲಿ ಸೊ ಒಂದು ಮತ್ತೆ ಮೈನಸ್ ಒನ್ ಇವೆರಡೇ ಎಲಿಮೆಂಟು ಮಲ್ಟಿಪ್ಲಿಕೇಟಿವ್ ಯೂನಿವರ್ಸ್ ಅನ್ನ ಹೊಂದಿರೋದು. ಸೊ ಅದೇ ಸೆಟ್ ಅಲ್ಲೇ ಬರಬೇಕು ಮಲ್ಟಿಪ್ಲಿಕೇಟಿವ್ ಯೂನಿವರ್ಸ್. ಸೊ ಇವಾಗ ನೋಡಿ ಒನ್ ಗೆ ಮಲ್ಟಿಪ್ಲಿಕೇಟಿವ್ ಯೂನಿವರ್ಸ್ ಏನಾಗುತ್ತೆ ಒನ್ ಬೈ ಒನ್ ದಟ್ ಈಸ್ ಒನ್. ಸೊ ಮೈನಸ್ ಒನ್ ಏನಾಗುತ್ತೆ ಒನ್ ಡಿವೈಡೆಡ್ ಬೈ ಮೈನಸ್ ಒನ್ ಆಗುತ್ತೆ ದಟ್ ಈಸ್ ಮೈನಸ್ ಒನ್. ನೋಡಿ ಒನ್ ಬಿಲಾಂಗ್ಸ್ ಟು ಝೆಡ್ ಮೈನಸ್ ಒನ್ ಬಿಲಾಂಗ್ಸ್ ಟು ಝೆಡ್ ಆಗುತ್ತೆ. ಇವಾಗ ನೋಡಿ ಸೊ ಝೆಡ್ ಅಲ್ಲಿ ನೀವು ಒಂದು ಎಲಿಮೆಂಟ್ ತಗೊಳ್ಳಿ ಟೂ ಅಂತ ತಗೊಳ್ಳಿ. ಸೊ ಟೂ ಗೆ ಮಲ್ಟಿಪ್ಲಿಕೇಟಿವ್ ಯೂನಿವರ್ಸ್ ಏನಾಗುತ್ತೆ ಒನ್ ಬೈ ಟೂ ಆಗುತ್ತೆ. ಸೊ ದಿಸ್ ಒನ್ ಬೈ ಟೂ ಡಸ್ ನಾಟ್ ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್. ಅಂದ್ರೆ ನೋಡಿ ಝೆಡ್ ಸ್ಟಾರ್ ಅಂದ್ರೆ ಏನಂದ್ರೆ ಸೆಟ್ ಆಫ್ ಆಲ್ ನಾನ್ ಜೀರೋ ಎಲಿಮೆಂಟ್ಸ್ ಸೊ ವಿಚ್ ಹ್ಯಾವ್ ಮಲ್ಟಿಪ್ಲಿಕೇಟಿವ್ ಯೂನಿವರ್ಸ್. ಸೊ ಅದೇ ಗ್ರೂಪ್ ಅಲ್ಲಿ ಮಲ್ಟಿಪ್ಲಿಕೇಟಿವ್ ಯೂನಿವರ್ಸ್ ಅನ್ನ ಹೊಂದಿರಬೇಕು. ನೋಡಿ ಇಲ್ಲಿ ಮೈನಸ್ ಒನ್ ಒನ್ ಮಾತ್ರ ಇರೋದು. ಸೊ ಹಾಗಾಗಿ ಝೆಡ್ ಸ್ಟಾರ್ ಅಂದ್ರೆ ಏನಾಗ್ಬಿಡುತ್ತೆ ಮೈನಸ್ ಒನ್ ಒನ್ ಆಗುತ್ತೆ. ಸೊ ಇವಾಗ ನೋಡಿ ಇಲ್ಲಿ ಸೊ ಝೆಡ್ ಸ್ಟಾರ್ ಮೈನಸ್ ಒನ್ ಒನ್ ಆಗ್ತಿದೆ. ಸೊ ಏನಾಗ್ತಿದೆ ಇಲ್ಲಿ ಸೊ ಝೆಡ್ ಸ್ಟಾರ್ ಏನ್ ಬರ್ತಿದೆ ಮೈನಸ್ ಒನ್ ಒನ್ ಬರ್ತಿದೆ. ಸೊ ಇದು ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಆಗೋದು. ಓಕೆನಾ, ಮಲ್ಟಿಪ್ಲಿಕೇಶನ್ ಆಗುತ್ತೆ, ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಅಡಿಷನ್ ಆಗಲ್ಲ ವಿತ್ ರೆಸ್ಪೆಕ್ಟ್, ಯಾಕಂದ್ರೆ ನೋಡಿ ಜೀರೋ ಬರಬೇಕಾಗಿತ್ತು, ಅಡಿಟಿವ್ ಐಡೆಂಟಿಟಿ ಜೀರೋ ಬರಬೇಕಾಗಿತ್ತು. ಸೊ ಈ ಸೆಟ್ ಅಲ್ಲಿ ಜೀರೋ ಇಲ್ಲ, ಸೊ ಅಲ್ಲೇ ಫೇಲ್ಯೂರ್ ಆಯ್ತದ. ಸೊ ಇದಕ್ಕೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಯಾವುದಂದ್ರೆ ಒನ್, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಯಾವುದು ಒನ್ ಆಗುತ್ತೆ. ಸೊ ದಿಸ್ ಗ್ರೂಪ್ಗೆ. ಸೊ ಇವಾಗ ನೋಡಿ, ಇವಾಗ ಎರಡು ಎಲಿಮೆಂಟ್ ಅನ್ನ ತಗೊಂಡು ನೀವು ಚೆಕ್ ಮಾಡಿ ಕಾಂಪಿಟೇಟಿವ್ ಲಾವನ್ನ. ಸೊ ಅಬಿಲಿಯನ್ ಆಗುತ್ತೆ ಅಂತ ಚೆಕ್ ಮಾಡಿ, ಯಾವ್ದು ಎರಡು ಎಲಿಮೆಂಟ್. ಸೊ ಇರೋದೇ ಎರಡು ಎಲಿಮೆಂಟ್ ಅಲ್ಲಿ, ಸೊ ಮೈನಸ್ ಒನ್ ಇನ್ನೊಂದು ಒನ್ ಅಂತ ಇದೆ. ಸೊ ಅವಾಗ ಏನಾಗುತ್ತೆ ಅದು, ಸೊ ಒನ್ ಇಂಟು ಮೈನಸ್ ಒನ್ ಮಾಡಿ ನೋಡಿ ಇಲ್ಲಿ, ಇದು ಮೈನಸ್ ಒನ್ ಬರ್ತಿದೆ, ಇದು ಕೂಡ ಮೈನಸ್ ಒನ್ ಬರ್ತಿದೆ. ಸೊ ಅಂದ್ರೆ ಏನೋ ಕಾಂಪಿಟೇಟಿವ್ ಆಗ್ತಿದೆ. ಸೊ ಅಬಿಲಿಯನ್ ಆಗುತ್ತೆ ಇದು. ಸೊ ಅಬಿಲಿಯನ್ ಗ್ರೂಪ್ ಆಗುತ್ತೆ. ಯಾವುದು? ಝೆಡ್ ಸ್ಟಾರ್. ಸೊ ಝೆಡ್ ಸ್ಟಾರ್ ಈಸ್ ಎ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್. ಸೊ ಅದೇ ತರ ಕ್ಯೂ ಸ್ಟಾರ್ ಏನಾಗುತ್ತೆ ನೋಡಿ ಇಲ್ಲಿ, ಕ್ಯೂ ಸ್ಟಾರ್ ಅಂದ್ರೆ ಏನಂತ ನೋಡಿ ಇಲ್ಲಿ. ಸೊ ಸೆಟ್ ಆಫ್ ಆಲ್ ನಾನ್ ಜೀರೋ ಎಲಿಮೆಂಟ್ಸ್ ಸೊ ದಟ್ ಹ್ಯಾವ್ ಮಲ್ಟಿಪ್ಲಿಕೇಟಿವ್ ಯೂನಿವರ್ಸ್. ಸೊ ಅದೇ ಗ್ರೂಪ್ ಅಲ್ಲಿ, ಅದೇ ಒಂದು ಸೆಟ್ ಅಲ್ಲಿ ಮಲ್ಟಿಪ್ಲಿಕೇಟಿವ್ ಯೂನಿವರ್ಸ್ ಬರಬೇಕು. ಸೊ ಇನ್ನೇನೇನು ಬರುತ್ತೆ ನೋಡಿ ಇಲ್ಲಿ, ಕ್ಯೂ ಮೈನಸ್ ಸಿಂಗಲ್ ಟನ್ ಝೀರೋ ಬರುತ್ತೆ. ಸೊ ಅಂದ್ರೆ ಅರ್ಥ ಏನಂದ್ರೆ ನೋಡಿ ಇಲ್ಲಿ, ಎಲ್ಲಾ ರ್ಯಾಷನಲ್ಸ್ ಬರುತ್ತೆ ಬಟ್ ಝೀರೋ ಬಿಟ್ಟು. ಯಾಕೆಂದ್ರೆ ನೋಡಿ ಝೀರೋಗೆ ಏನಾಗ್ಬಿಡುತ್ತೆ, ಸೊ ಒನ್ ಬೈ ಝೀರೋ ಆಗುತ್ತೆ. ಸೊ ಒನ್ ಬೈ ಝೀರೋ ಆಗುತ್ತೆ, ಒನ್ ಬೈ ಝೀರೋ ನೋಡಿ ಇಲ್ಲಿ ಏನಾಗ್ಬಿಡ್ತು, ಮಲ್ಟಿಪ್ಲಿಕೇಟಿವ್ ಇನ್ನೂರ್ ಸಿಗ್ತಾ ಇಲ್ಲ ಝೀರೋಗೆ. ಸೊ ಅದಕ್ಕೆ ಏನಾಗ್ಬಿಡುತ್ತೆ, ಕ್ಯೂ ಮೈನಸ್ ಸಿಂಗಲ್ ಟನ್ ಝೀರೋ ಆಗುತ್ತೆ. ಸೊ ಇದ್ರಲ್ಲಿ ಯಾವ ಎಲಿಮೆಂಟ್ ತಗೊಳ್ಳಿ, ಒನ್ ತಗೊಂಡ್ರೆ ಆಗುತ್ತೆ ಮಲ್ಟಿಪ್ಲಿಕೇಟಿವ್ ಯೂನಿವರ್ಸ್ ಒನ್ ಬೈ ಒನ್ ಆಗುತ್ತೆ. ಟೂ ತಗೊಂಡ್ರೆ ಏನಾಗುತ್ತೆ, ಒನ್ ಬೈ ಟೂ ಆಗುತ್ತೆ. ಸೊ ದಿಸ್ ಒನ್ ಬೈ ಟೂ ಬಿಲಾಂಗ್ಸ್ ಟು ಕ್ಯೂ. ಸೊ ನೆಕ್ಸ್ಟ್ ತ್ರೀ ತಗೊಂಡ್ರೆ ಒನ್ ಬೈ ತ್ರೀ ಆಗುತ್ತೆ. ಸೊ ಒನ್ ಬೈ ತ್ರೀ ಬಿಲಾಂಗ್ಸ್ ಟು ಕ್ಯೂ ಆಗುತ್ತೆ, ಅಂದ್ರೆ ಮಲ್ಟಿಪ್ಲಿಕೇಟಿವ್ ಯೂನಿವರ್ಸ್ ಸಿಗುತ್ತೆ ಕ್ಯೂ ಅಲ್ಲೇ. ಸೊ ಝೀರೋಗೆ ಮಾತ್ರ ಸಿಗಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಈ ಸೆಟ್ ಅಲ್ಲಿ ಝೀರೋನ ಡಿಲೀಟ್ ಮಾಡ್ಕೋಬೇಕು, ಅವಾಗ ಕ್ಯೂ ಸ್ಟಾರ್ ಆಗುತ್ತೆ. ಸೊ ಈ ಗ್ರೂಪ್ ಕೂಡ ಮಲ್ಟಿಪ್ಲಿಕೇಟಿವ್ ಯೂನಿವರ್ಸ್ ಏನಾಗುತ್ತೆ, ಸಾರಿ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಏನಾಗುತ್ತೆ, ಒಂದೇ ಬರುತ್ತೆ. ಯಾಕೆ? ಮಲ್ಟಿಪ್ಲಿಕೇಟಿವ್ ಗ್ರೂಪ್ ನೋಡಿ ನೆನ್ಪಿಟ್ಕೊಳ್ಳಿ, ಮಲ್ಟಿಪ್ಲಿಕೇಟಿವ್ ಗ್ರೂಪಿಗೆ ಸೊ ಐಡೆಂಟಿಟಿ ಏನ್ ಬರುತ್ತೆ ಅಂದ್ರೆ ಒನ್ ಬರುತ್ತೆ. ಸೊ ಅಡಿಟಿವ್ ಗ್ರೂಪಿಗೆ ಐಡೆಂಟಿಟಿ ಏನ್ ಬರುತ್ತೆ ಅಂದ್ರೆ ಝೀರೋ ಬರುತ್ತೆ. ಸೊ ಇದು ಕೂಡ ಏನಾಗ್ಬಿಡುತ್ತೆ, ಇವಾಗ ಅಬಿಲಿಯನ್ ಆಯ್ತು. ನೋಡಿ ಇಲ್ಲಿ, ಇದು ಅಬಿಲಿಯನ್, ಇದು ಅಬಿಲಿಯನ್, ಅಬಿಲಿಯನ್, ಅಬಿಲಿಯನ್. ಸೊ ಅಬಿಲಿಯನ್ ಆಯ್ತು, ಇದು ಕೂಡ ಅಬಿಲಿಯನ್ ಆಯ್ತು. ಸೊ ನೋಡಿ, ಈಚ್ ಗ್ರೂಪ್ಸ್ ಆರ್ ಅಬಿಲಿಯನ್ ಸೆನ್. ಸೊ ಏನಾಗ್ಬಿಡುತ್ತೆ ದೆನ್, ಸೊ ದಿಸ್ ಟೋಟಲ್ ಇದೇನು ಕೊಟ್ಟಿದ್ದಲ್ಲ ಕಾರ್ಟೇಶಿಯನ್ ಪ್ರಾಡಕ್ಟ್, ಇದು ಕೂಡ ಗ್ರೂಪೇ ಆಗುತ್ತಲ್ವಾ. ಯಾಕೆಂದ್ರೆ ನೋಡಿ ಇಲ್ಲಿ, ಸೊ ಜಿ ಒನ್ ಅಂಡ್ ಜಿ ಟೂ ಆರ್ ಗ್ರೂಪ್. ಸೊ ದೆನ್ ಕಾರ್ಟೇಶಿಯನ್ ಪ್ರಾಡಕ್ಟ್ ಇರುತ್ತಲ್ಲ ಅದು ಕೂಡ ಗ್ರೂಪ್ ಅಂತ ಇನ್ನೊಂದು ಥಿಯರಂ ಬರ್ಸಿದೆ. ಈಸ್ ಆಲ್ಸೋ ಗ್ರೂಪ್, ಕಾರ್ಟೇಶಿಯನ್ ಪ್ರಾಡಕ್ಟ್ ಈಸ್ ಆಲ್ಸೋ ಗ್ರೂಪ್ ಆಗೋದಂತ ಥಿಯರಂ ಬರ್ಸಿದೆ. ಸೊ ನೋಡಿ ಇಲ್ಲಿ, ಈಚ್ ಗ್ರೂಪ್ಸ್ ಏನಾಗ್ತಿದೆ, ಅಬಿಲಿಯನ್ ಆಗ್ತಿದೆ. ಸ್ವಲ್ಪ ಇದೇನಾಗ್ಬಿಡುತ್ತೆ, ಅಬಿಲಿಯನ್ ಗ್ರೂಪ್ ಆಗುತ್ತೆ. ಇವಾಗ ನೋಡಿ ನೆಕ್ಸ್ಟು ಇಲ್ಲಿ ಕೊಟ್ಟಿದ್ದಾರೆ ಅದನ್ನ. ಓಕೆ, ಇವಾಗ ನೋಡಿ ಇದಾಗೋತ್ತಾಗಲ್ಲ ಹೇಳಿ ಯಾರಾದರೂ ಒಬ್ರು. ಈಗ ನೋಡಿ, ಎಸ್ ತ್ರೀ ಇಂಟು ಝಡ್ ತ್ರೀ ಅಬಿಲಿಯನ್ ಆಗುತ್ತೆ ಇದು? ನೋ ಸರ್. ಯಾರಾದ್ರೂ ಆನ್ಸರ್? ಆಗಲ್ಲ ಸರ್. ನೋ ಸರ್. ಯಾಕಾಗಲ್ಲ ಹೇಳಿ? ಎಸ್ ತ್ರೀ ನಾಟ್ ಅಬಿಲಿಯನ್. ಎಸ್ ತ್ರೀ ಇಸ್ ಎಸ್. ಸೊ ಇವಾಗ ಹೇಳಿ, ಸೊ ಸರ್ ಡಿ ಸಿಕ್ಸ್ ಇಂಟು ಝಡ್ ತ್ರೀ ಹೇಳಿ ಮೇಡಮ್. ಅಲ್ಲಿ ಆಪರೇಷನ್ಸ್ ಯಾವುದು ಮೆನ್ಷನ್ ಮಾಡಿಲ್ಲ ಅಲ್ವಾ? ಇವಾಗ ಆರ್ ಇಸ್ ಗ್ರೂಪ್ ಅಂಡರ್ ಮಲ್ಟಿಪ್ಲಿಕೇಶನ್. ಇಲ್ಲ ಮೇಡಮ್, ಮಲ್ಟಿಪ್ಲಿಕೇಶನ್ ಆಗಲ್ಲ. ಮಲ್ಟಿಪ್ಲಿಕೇಶನ್ ಯಾಕಾಗಲ್ಲ ಅಂತಂದ್ರೆ ನೋಡಿ, ಝೀರೋ ಬರುತ್ತೆ, ಝೀರೋ ಬಿಲಾಂಗ್ಸ್ ಏನಾಗುತ್ತೆ ಹೇಳಿ, ಆರ್ ಆಗುತ್ತೆ.
ಸೊ ಜೀರೋ ಬಿಲಾಂಗ್ಸ್ ಏನಾಗುತ್ತಮ್ಮ ಆರ್ ಆಗುತ್ತೆ. ಸೊ ಇದಕ್ಕೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಏನಾಗುತ್ತೆ ಹೇಳಿ 1/0 ಆಗುತ್ತೆ. ಸೊ 1/0 ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ, ಇನ್ಫಿನಿಟಿ. ಸೊ ಸೆಟ್ ಒಳಗಡೆ ಬರುತ್ತಾ? ಹಾ, ಸೊ ಸೆಟ್ ಒಳಗಡೆ ಬರೋಲ್ವಾ? ಸೊ ಡಸ್ ನಾಟ್ ಬಿಲಾಂಗ್ಸ್ ವಾಟ್ ಸೆಟ್ ಆಫ್ ಆಲ್ ರಿಯಲ್ಸ್, ಅಂದ್ರೆ ಜೀರೋಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಸಿಗ್ತಾ ಇಲ್ಲ. ಸೊ ಏನಾಗ್ಬಿಡುತ್ತೆ, ಗ್ರೂಪ್ ಆಗಲ್ಲ. ಬಟ್ ಆರ್ ಪ್ಲಸ್ ಇದೆ ನೋಡಿ, ಸೊ ಕೊಡಲ್ಲ, ಬೈನರಿ ಆಪರೇಷನ್ ಕೊಡಲ್ಲ. ಸೊ ನಮಗೆ ನಿಮ್ಗೆ ಗೊತ್ತಿರ್ಬೇಕು ಅದು, ಓಕೆನಾ? ಸೊ ಆರ್ ಪ್ಲಸ್ ಇದೆ ನೋಡಿ, ಆರ್ ಪ್ಲಸ್ ಇದೆ, ಇದು ಗ್ರೂಪ್ ಆಗುತ್ತೆ. ಸೊ ಬೇಕಿದ್ರೆ ಪ್ರೂವ್ ಮಾಡ್ಬೇಕು ಆರ್ ಪ್ಲಸ್ ಗ್ರೂಪ್ ಅಂತ. ಇಲ್ಲ ಇಲ್ಲ ಗೊತ್ತಾಯ್ತು ಸರ್, ಅದೇ ಇಲ್ಲಿ ಆಪರೇಷನ್ಸ್ ಮೆನ್ಷನ್ ಮಾಡಲ್ವಲ್ಲ, ಅದಕ್ಕೆ ಅವರು ಇಲ್ಲ ಮೇಡಮ್ ರಿಗಾರ್ಡಿಂಗ್ ಬೈನರಿ ಆಪರೇಷನ್ಸ್ ಅಡಿಷನ್ ಮಲ್ಟಿಪ್ಲಿಕೇಶನ್ ಅಂತ ತಗೊಂಡಾಗ, ಇವಾಗ ಆರ್ ಅಂಡರ್ ಮಲ್ಟಿಪ್ಲಿಕೇಶನ್ ಅಂತ ತಗೊಂಡ್ರೆ ಇಟ್ ಇಸ್ ನಾಟ್ ಎ ಗ್ರೂಪ್ ಆಗುತ್ತಲ್ವಾ, ಅವಾಗ ಇಟ್ ಇಸ್ ನಾಟ್ ಅನ್ ಅಬಿಲಿಯನ್ ಅಂತ ಆಗಲ್ಲ ಅಲ್ವಾ? ಅಲ್ಲ ಮೇಡಮ್, ಈಗ ಅದೇ ಗ್ರೂಪ್ ಆಗಲ್ಲ ಆದ್ಮೇಲೆ ಅಬಿಲಿಯನ್ ಬರೋದೇ ಇಲ್ಲ ಮೇಡಮ್. ಗ್ರೂಪ್ ಆದ್ಮೇಲೆ ನೋಡಿ, ಅಬಿಲಿಯನ್ ಗ್ರೂಪ್ ಅಂದ್ರೆ ಏನಂತಂದ್ರೆ, ಅಬಿಲಿಯನ್ ಅಂತಂದ್ರೆ ಸೊ ಫೋರ್ ಕಂಡೀಷನ್ ಹೋಲ್ಡ್ ಆಗ್ಬೇಕು. ಅದೇ ಫೋರ್ ಕಂಡೀಷನ್ ಮಾಮೂಲಿ ಗ್ರೂಪ್ಸ್ ಇಂದ ಹೋಲ್ಡ್ ಆಗಿ ಕೊನೆಗೆ ಏನಾಗ್ಬೇಕು ಹೇಳಿ, ಕಾಮೊಡಿಟಿ ಎಲ್ಲ ಹೋಲ್ಡ್ ಆಗ್ಬೇಕು. ಸೊ ಅಂದ್ರೆ 5 ಪ್ರಾಪರ್ಟಿ ಹೋಲ್ಡ್ ಆಗ್ಬೇಕು ಅಬಿಲಿಯನ್ ಗ್ರೂಪ್ಗೆ. ಸೊ ಇವಾಗ ಇಲ್ಲಿ ಏನಾಗುತ್ತಂದ್ರೆ, ಇಲ್ಲಿ ಏನ್ ಆರ್ ಅಂತ ಕೊಟ್ಟಿದಾರಲ್ಲ, ಸೊ ಈ ಆರ್ ಏನಾಗುತ್ತಂದ್ರೆ ವಿತ್ ರೆಸ್ಪೆಕ್ಟ್ ಟು ಗ್ರೂಪ್ ಆಗ್ತಿರೋದು, ಸಾರಿ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಆಗ್ತಿರೋದು ಗ್ರೂಪ್. ಓಕೆನಾ? ಆ ಅದೇ ಡೌಟ್ ಆಗಿದ್ದು ಸರ್, ಅಲ್ಲಿ ಬೈನರಿ ಆಪರೇಷನ್ಸ್ ಮೆನ್ಷನ್ ಮಾಡಿಲ್ಲ ಅಂದಾಗ, ಸೊ ಇಲ್ಲಿ ಅಕಾರ್ಡಿಂಗ್ ಟು ದ ನೋಟ್ ಕೊಟ್ಟಾಗ ಪ್ರತಿ ಒಂದು ಕಾರ್ಟಿಷನ್ ಇದನ್ನು ಎಲಿಮೆಂಟ್ ಅಬೇಲಿಯನ್ ಆಗಿರ್ಬೇಕು, ಅವಾಗ್ಲೇ ಅದ ಅಬೇಲಿಯನ್ ಆಗದಲ್ವಾ ಸರ್? ಈಗ ನೋಡಿ ಮೇಡಮ್, ಈಗ ಏನಂತಂದ್ರೆ, ಈಗ ಒಂದು ರಿಸಲ್ಟ್ ನಾನು ಬರ್ಸಿದ್ದೆ ನೋಡಿ, ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ಇಲ್ಲಿ ಹೇಳ್ತೀನಿ ನೋಡ್ರಿ. ಸೊ ಏನಂತಂದ್ರೆ, ಸೊ ನೋಡಿ ಇಲ್ಲಿ ಒಂದು ರಿಸಲ್ಟ್ ಇದೆ ಏನಂದ್ರೆ, ಸೊ G1 ಅಂಡ್ G2 ಆರ್ ಗ್ರೂಪ್ಸ್. ಓಕೆನಾ ಮೇಡಮ್? ನೋಡಿ, ಗ್ರೂಪ್ ಆಲ್ರೆಡಿ ಗ್ರೂಪ್ಸ್ ಆಗಿರ್ಬೇಕು. ಕಾರ್ಟಿಷಿಯನ್ ಪ್ರಾಡಕ್ಟ್ ಇದೆ ನೋಡಿ, G1 ಕ್ರಾಸ್ G2 ಇಸ್ ಆಲ್ಸೋ ಗ್ರೂಪ್ ಮೇಡಮ್. ಇದು ರಿಸಲ್ಟ್ ಗೊತ್ತಾಯ್ತು ಸರ್ ಈಗ. ಸೊ ಇಲ್ಲಿ ಕಾರ್ಟಿಷಿಯನ್ ಪ್ರಾಡಕ್ಟ್ ತಗೊಳ್ತಾ ಇದಾರೆ ಅಂತಂದ್ರೆ ಸೊ ಗ್ರೂಪ್ ಆಗಿರ್ಲೇಬೇಕು ಅದು. ಸರಿ ಸರ್, ಇವಾಗ ಗೊತ್ತಾಯ್ತು ಸರ್. ಇವಾಗ ನಾನೇನ್ ಮಾಡ್ತಿದ್ದೀನಿ ಅಂತಂದ್ರೆ, ಸೊ ಈ ರಿಸಲ್ಟ್ ಮುಗಿದ್ಮೇಲೆ ಇವಾಗ ಅಬಿಲಿಯನ್ ಬರ್ತಿದ್ದೀನಿ. ಸೊ ಅಬಿಲಿಯನ್ ಏನಾಗ್ಬಿಡುತ್ತೆ ಅಂದ್ರೆ ನೋಡಿ ಇಲ್ಲಿ, ಸೊ G1 ಅಂಡ್ G2 ಸೊ ಆರ್ ಅಬಿಲಿಯನ್ ಗ್ರೂಪ್ ಇಫ್ ಅಂಡ್ ಓನ್ಲಿ ಇಫ್. ಸೊ ಅಂದ್ರೆ ಫಸ್ಟ್ ನೋಡಿ, G1 ಕ್ರಾಸ್ G2 ಅಂತ ನೋಡಿ. ಓಕೆನಾ? ಹಂಗೂ ತಗೋಬಹುದು, ಹಿಂಗೂ ತಗೋಬಹುದು. G1 ಕ್ರಾಸ್ G2 ಈಸ್ ಅಬಿಲಿಯನ್ ಇಫ್ ಅಂಡ್ ಓನ್ಲಿ ಇಫ್. ಸೊ G1 ಅಂಡ್ G2 ಸೊ ಬೋತ್ ಅಬಿಲಿಯನ್ ಆಗಿರ್ಬೇಕಮ್ಮ. ಯಾವ್ದಾದ್ರು ಒಂದು ಆಗ್ಲಿಲ್ಲ ಅಂದ್ರೂ ಸೊ ಅಲ್ಲೇನಾಗ್ಬಿಡುತ್ತೆ, ಇದು ಅಬಿಲಿಯನ್ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ನೋಡಿ, ಇಲ್ಲಿ S3 × Z3 ಸೊ ನಾನ್ ಅಬಿಲಿಯನ್ ಆಗ್ಬಿಡುತ್ತೆ. ಯಾಕೆಂದ್ರೆ ನೋಡಿ, S3 ನಾನ್ ಅಬಿಲಿಯನ್. ಓಕೆನಾ? ಇದು ಓಕೆ ಅಬಿಲಿಯನ್, ಬಟ್ S3 ಏನಾಗ್ಬಿಡುತ್ತೆ, ನಾನ್ ಅಬಿಲಿಯನ್ ಆಗುತ್ತೆ. ಸೊ ನೋಡಿ ಎಕ್ಸಾಮ್ ಅಲ್ಲಿ ಸೊ ಎಲ್ಲ ಟೈಮಲ್ಲೂ ಬೈನರಿ ಆಪರೇಷನ್ ಕೊಟ್ಟಿರಲ್ಲ. ಓಕೆನಾ? ಸೊ ನಮಗೆ ಗೊತ್ತಾಗ್ಬೇಕು. ಇವಾಗ ನೋಡಿ ಇಲ್ಲಿ DN ಅಂತ ಬಂತು ಅಂತಂದ್ರೆ, ಸೊ ಇದು ಏನಾಗುತ್ತೆ ಹೇಳಿ, ಇದು ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಫಂಕ್ಷನ್ ಕಾಂಪೋಸಿಷನ್. ಓಕೆನಾ? ಸೊ SN ಕೂಡ ಗ್ರೂಪ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಸೊ ಫಂಕ್ಷನ್ ಸೊ ಕಾಂಪೋಸಿಷನ್, ಸೊ ಗ್ರೂಪ್ ಆಗ್ತಿರುತ್ತೆ ಅಂತ. ಅಂದ್ರೆ ಅರ್ಥ ಏನಂದ್ರೆ ನೋಡಿ, ಇಲ್ಲಿ ಈಗ ಕ್ಲೋಸ್ಡ್ ಲಾ ಆಗ್ಬೇಕಂದ್ರೆ ಏನಾಗ್ಬೇಕಂದ್ರೆ, ಸೊ ಎರಡು ಎಲಿಮೆಂಟ್ ತಗೊಂತಿರಲ್ವ ನೀವು, FG ಬಿಲಾಂಗ್ಸ್ ಟು SN ಅಂತ ತಗೊಂತೀರ. ಸೊ ಈಗ ಅದನ್ನ ಪ್ರೂವ್ ಮಾಡ್ಬೇಕು, ಕ್ಲೋಸ್ಡ್ ಕ್ಲೋಸರ್ ಲಾ ಪ್ರೂವ್ ಮಾಡ್ಬೇಕಂದ್ರೆ, ಸೊ ಎಫ್ ಕಾಂಪೋಸಿಷನ್ G ಅಂತ ತಗೋಬೇಕು ನಾವು. ಸೊ ಈ ಎಫ್ ಕಾಂಪೋಸಿಷನ್ G ಕೂಡ ಇಲ್ಲಿ ಬರ್ಬೇಕಂದ್ರೆ ಬಿಲಾಂಗ್ಸ್ ಟು SN ಅಲ್ಲೇ ಬರಬೇಕು. ಸೊ ಇಲ್ಲಿ ನೋಡಿ ಕಾಂಪೋಸಿಷನ್, ಇದು ಬೈನರಿ ಆಪರೇಷನ್. ಓಕೆನಾ ಮ್ಯಾಮ್? ಸರಿ ಸರ್. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಸೊ ಯು ಆಫ್ ಎನ್ ಈಸ್ ಅಬಿಲಿಯನ್ ಗ್ರೂಪ್. ನೋಡಿ ಇಲ್ಲಿ ನೆನ್ಪಿಟ್ಕೊಂಬಿಡಿ. ಸೊ ನೋಡಿ, ಸೊ ಯು ಆಫ್ ಎನ್ ಈಕ್ವಲ್ ಟು ಈ ಸೆಟ್ ಅಂದ್ರೆ ಏನಂದ್ರೆ, ಎಕ್ಸ್ ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್, ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್. ಸೊ ಅದೇನ್ ಮಾಡ್ಬೇಕಂದ್ರೆ, ದಿಸ್ ಎಕ್ಸ್ ಸ್ಯಾಟಿಸ್ಫೈಸ್ ಸೊ GCD ಎಕ್ಸ್ ಇಲ್ಲಿ ಏನ್ ಕೊಟ್ಟಿರ್ತಾರಲ್ಲ ಎನ್, ಸೊ ಅದೇನ್ ಬರಬೇಕು, ರಿಲೇಟಿವ್ಲಿ ಪ್ರೈಮ್ ಬರ್ತಾ ಇರಬೇಕು. ಸೊ ಅಂತ ನಂಬರ್ಸ್ ಅನ್ನ, ಸೊ ಅಂತ ಕಲೆಕ್ಷನ್ ಏನಂತ ಕರೀತಾರೆ, ಯು ಆಫ್ ಎನ್ ಅಂತ ಕರೀತಾರೆ. ಸೊ ಇವಾಗ ನೋಡಿ, ಇವಾಗ ಇದು ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಆಗುತ್ತೋ ಮಲ್ಟಿಪ್ಲಿಕೇಶನ್ ಆಗುತ್ತೋ ಗ್ರೂಪ್ ಅಂತಂದ್ರೆ, ಫಸ್ಟ್ ನೋಡ್ಕೊಂಬಿಡಿ ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಬಿಡಿ. ಸೊ ಯು ಆಫ್ 4, ಸೊ 4 ಗೆ ಯಾವ್ಯಾವ ಆಗುತ್ತೆ ರಿಲೇಟಿವ್ ಪ್ರೈಮ್ ಹೇಳಿ ನಂಬರ್ಸ್, ನ್ಯಾಚುರಲ್ ನಂಬರ್ಸ್. ಪಾಸಿಟಿವ್ 1 3 ಆಗುತ್ತೆ ನೋಡಿ ಇಲ್ಲಿ, 1 3 ಬರ್ತಿದೆ.
ನೋಡಿ ಇಲ್ಲಿ ಇದು ಅಡಿಷನ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಗ್ರೂಪ್ ಆಗಲ್ಲ, ಯಾಕೆಂದ್ರೆ ನೋಡಿ ಜೀರೋ ಇಲ್ಲ ಅಲ್ಲಿ. ಸೊ ಅಡಿಟಿವ್ ಗ್ರೂಪ್, ಸೊ ಅಡಿಟಿವ್ ಗ್ರೂಪ್ ಅಲ್ಲ ಇದು, ಓಕೆನಾ, ಯಾಕೆಂದ್ರೆ ನೋಡಿ ಜೀರೋ ಇಲ್ಲ. ಸೊ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಗ್ರೂಪ್ ಆಗಲ್ಲ ಮೇಡಮ್, ಇದು ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಗ್ರೂಪ್ ಆಗಲ್ಲ. ಸೊ ಬಟ್ ನೋಡಿ ಇಲ್ಲಿ ಒನ್ ಇದೆ, ಸೊ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಬರ್ತಿದೆ ಇಲ್ಲಿ, ಓಕೆನಾ. ಅಂದ್ರೆ ಇದು ವಿತ್ ರೆಸ್ಪೆಕ್ಟ್ ಏನಾಗುತ್ತೆ, ಇದು ಮಲ್ಟಿಪ್ಲಿಕೇಶನ್ ಗ್ರೂಪ್ ಆಗುತ್ತೆ, ಮಲ್ಟಿಪ್ಲಿಕೇಶನ್. ಸೊ ಮಾಡ್ ಏನ್ ಅಂತ ತಗೋಬೇಕು, ಯಾಕೆಂದ್ರೆ ನೋಡಿ ಇಲ್ಲಿ ಸೊ ಏನಂತ ಕೊಟ್ಟಿದ್ದಾರೆ. ಸೊ ಇದು ಮಾಡ್, ಓಕೆನಾ. ಸೊ ಮಾಡ್ ಮಲ್ಟಿಪ್ಲಿಕೇಶನ್ ಮಾಡಲು ಎನ್, ಸೊ ಮಲ್ಟಿಪ್ಲಿಕೇಶನ್ ಸೊ ಮಾಡಲು ಎನ್, ಇದು ಬೈನರಿ ಆಪರೇಷನ್. ಸೊ ಮಲ್ಟಿಪ್ಲಿಕೇಶನ್ ಅಂತ ತಗೊಂಡು ಸೊ ಮಾಡ್ ಅಪ್ಲೈ ಮಾಡ್ಬೇಕು ಅಷ್ಟೇ. ಸೊ ಇವಾಗ ಒನ್ ಇನ್ವರ್ಸ್ ಏನಾಗುತ್ತೆ ಹೇಳಿ, ಒನ್ ಇನ್ವರ್ಸ್ ಏನಾಗುತ್ತೆ, ಸೊ ಒನ್ ಇನ್ವರ್ಸ್ ಏನಾಗುತ್ತೆ ಹೇಳಿ ಯಾರಾದ್ರೂ ಒಬ್ರು. ಸೊ ಒನ್ ಇನ್ವರ್ಸ್ ಏನ್ ಬರುತ್ತೆ, ಸೊ ತ್ರೀಗೆ ಇನ್ವರ್ಸ್ ಏನ್ ಬರುತ್ತೆ, ಒನ್ ಬೈ ತ್ರೀ. ಹಾ, ಒನ್ ಬೈ ತ್ರೀ ಬರುತ್ತೆ ಅಲ್ವಾ. ನೋಡಿ ಇಲ್ಲಿ ಏನ್ ಬರುತ್ತೆ, ಒನ್ ಬೈ ತ್ರೀ ಇನ್ವರ್ಸ್ ಇಸ್ ತ್ರೀ ಅಲ್ವಾ ಸರ್, ಇಲ್ಲಿ ಮಾಡೆಲ್ ತಗೋತ್ರ ಅಲ್ಲ ಸರ್, ಈಗ ತ್ರೀ ಇನ್ವರ್ಸ್ ಇಕ್ವಲ್ ಟು ಒನ್ ಬೈ ತ್ರೀ ಅಂತ ತಗೋಬಹುದು, ಓಕೆನಾ. ನಾವ್ ಒನ್ ಬೈ ತ್ರೀ ಇದೆಯಲ್ವಾ, ಇಲ್ಲಿ ಒನ್ ಇದೆ ಇಲ್ಲಿ, ಕರೆಕ್ಟಾ. ಸೊ ಇಲ್ಲಿ ಎಷ್ಟಿದೆ ನೋಡಿ ಇಲ್ಲಿ, ಸೊ ಫೋರ್ ಇದೆ. ಸೊ ಏನಾಗುತ್ತೆ, ಫೋರ್ ಮೈನಸ್ ಒನ್ ತ್ರೀ ಆಗುತ್ತೆ. ಸೊ ತ್ರೀ ಡಿವೈಡ್ ಬೈ ತ್ರೀ, ಸೊ ಗೆಟ್ ಕ್ಯಾನ್ಸಲ್. ಓಕೆ ಓಕೆ, ಅನ್ಕೊಳಕ್ ಬರಲ್ಲ, ಓಕೆ ಕೆಲಸ ಮಾಡಿ. ಸೊ ಎ ಸ್ಟಾರ್ ಎ ಇನ್ವರ್ಸ್ ಕೊಟ್ಟು ಏನ್ ಬರ್ಬೇಕು ನಮಗೆ, ಒನ್ ಬರ್ಬೇಕು, ಒನ್ ಬರ್ಬೇಕು. ಎಸ್ ಸರ್. ಇವಾಗ ಏನ್ ಮಾಡ್ಬೇಕಂದ್ರೆ, ಸೊ ತ್ರೀ ಇಂಟು ಸೊ ತ್ರೀನೇ ಮಾಡಿ ಅಥವಾ ಒನ್ ಮಾಡಿ. ಸೊ ತ್ರೀ ಇಂಟು ಒನ್ ಏನಾಗುತ್ತೆ, ತ್ರೀ ಆಗುತ್ತೆ. ಸೊ ನಮಗೆ ಐಡೆಂಟಿಟಿ ಬರಲಿಲ್ಲ, ಇವಾಗ ನೋಡಿ ತ್ರೀ ಇಂಟು, ಸೊ ಇನ್ನೊಂದು ಎಲಿಮೆಂಟ್ ಇದೆ ಅಲ್ವಾ. ಸೊ ಈ ಎಲಿಮೆಂಟ್ ತಗೋಬೇಕು ನೆಕ್ಸ್ಟ್. ಸೊ ತ್ರೀ ಇಂಟು ತ್ರೀ ಏನಾಗುತ್ತೆ, ಸೊ ನೈನ್ ಆಗುತ್ತೆ. ಸೊ ದಿಸ್ ನೈನ್ ಇಸ್ ಕಾಂಗ್ರೆಂಟ್ ಟು ಫೋರ್, ಎಷ್ಟಾಗುತ್ತೆ, ಒನ್ ಆಗುತ್ತೆ. ನೋಡಿ ಐಡಿ ಎಲಿಮೆಂಟ್ ಬಂತು. ಸೊ ಅವಾಗ ಏನಾಗುತ್ತೆ, ತ್ರೀಗೆ ಇನ್ವರ್ಸ್ ಏನು, ತ್ರೀನೇ ಬರುತ್ತೆ. ಸೊ ತ್ರೀ ಇನ್ವರ್ಸ್ ಇಕ್ವಲ್ ಟು ತ್ರೀ ಅಂತ. ಸೊ ಇದು ಕೂಡ ಬರುತ್ತೆ ತಡ್ರಿ, ನೋಡೋಣ. ತ್ರೀ ಇನ್ವರ್ಸ್ ಇಕ್ವಲ್ ಏನಾಗುತ್ತೆ, ಒನ್ ಬೈ ತ್ರೀ ಅಲ್ವಾ. ಸೊ ಇವಾಗ ಕರೆಕ್ಟ್ ಇದೆಯಲ್ಲ. ಸೊ ಇಲ್ಲಿ ಏನಿದೆ, ಇಲ್ಲಿ ಒನ್ ಇದೆ. ಸೊ ಇದನ್ನೇನಾಗುತ್ತೆ, ಅವಾಗ ಫೋರ್ ಮೈನಸ್ ಒನ್ ಡಿವೈಡೆಡ್ ಬೈ ತ್ರೀ ಆಗುತ್ತೆ. ಸೊ ತ್ರೀ ಡಿವೈಡೆಡ್ ಬೈ ತ್ರೀ ಆಗುತ್ತೆ. ಸೊ ತ್ರೀ ತ್ರೀ ಗೆಟ್ ಕ್ಯಾನ್ಸಲ್, ಏನ್ ಬರ್ತಿದೆ, ಒನ್ ಬರ್ತಿದೆ. ಸೊ ಕರೆಕ್ಟ್ ಇದೆ, ಅರ್ಥ ಆಯ್ತಾ ಇದು. ಸೊ ತ್ರೀ ಇನ್ವರ್ಸ್ ಇಕ್ವಲ್ ಟು ಒನ್ ಬೈ ತ್ರೀ ಅಂತ ಬರ್ಕೊಡಿ. ಸೊ ಒಂದ್ರಲ್ ಬರಲ್ವಲ್ಲ, ಸೊ ಆಗಲ್ಲಮ್ಮ, ಅಂದ್ರೆ ಇದೇ ಸೆಟ್ ಅಲ್ಲಿ ಬರ್ಬೇಕು ಇನ್ವರ್ಸ್, ಓಕೆನಾ. ಸೊ ಇವಾಗ ನೋಡಿ ಇಲ್ಲಿ, ಸೊ ತ್ರೀ ಇನ್ವರ್ಸ್ ಈಕ್ವಲ್ ಟು ಒನ್ ಬೈ ತ್ರೀ ತಗೊಂಡ್ವಲ್ವಾ. ಸೊ ಈ ಒಂದನ್ನ ಏನಂತ ಬರಿ ಬಂದ್ರೆ ನಾನು, ಸೊ ನೋಡಿ ಇಲ್ಲಿ, ಸೊ ಅಂಡರ್ ಮಾಡಲ್ಲ ಫೋರ್ ಅಂತ ಇದೆ. ಸೊ ಮಾಡ್ ಫೋರ್ ಅಂತ ಇದೆ, ಕರೆಕ್ಟಾ. ಸೊ ಅವಾಗ ಏನಾಗುತ್ತೆ, ಅದು ಇಸ್ ಕಾಂಗ್ರೆಂಟ್ ಟು, ಸೊ ಫೋರ್ ಮೈನಸ್ ಒನ್ ಅಂತ ಬರಿಬೋದು ನಾನು, ಡಿವೈಡೆಡ್ ಬೈ ತ್ರೀ ಅಂತ ಬರೀವಿ, ಈಕ್ವಲ್ ಟು. ಸೊ ಫೋರ್ ಮೈನಸ್ ಒನ್ ಇಸ್ ವಾಟ್, ತ್ರೀ ಡಿವೈಡೆಡ್ ಬೈ ತ್ರೀ. ಸೊ ತ್ರೀ ತ್ರೀ ಗೆಟ್ ಕ್ಯಾನ್ಸಲ್, ದಟ್ ಈಸ್ ಒನ್. ಸೊ ಐಡಿ ಎಲಿಮೆಂಟ್ ಬರ್ತಿದೆ. ಸೊ ನೆಕ್ಸ್ಟ್ ನೋಡಿ, ಲೆಟ್ ಜಿ ಬಿ ಎ ಗ್ರೂಪ್. ಸೊ ಅಂಡ್ ಸೊ ಎ ಬಿ ಓಲ್ ಇನ್ವರ್ಸ್ ಈಕ್ವಲ್ ಟು ಎ ಇನ್ವರ್ಸ್ ಬಿ ಇನ್ವರ್ಸ್ ಬರ್ತಿದೆ. ಸೊ ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ಜಿ, ಇಫ್ ಅಂಡ್ ಓನ್ಲಿ ಇಫ್ ಸೊ ಜಿ ಈಸ್ ಅಬಿಲಿಯನ್ ಆಗಿರಬೇಕು. ಸೊ ನೋಡಿ ಇಲ್ಲಿ ಜಿ ಬಿ ಎ ಗ್ರೂಪ್. ಸೊ ಅಂಡ್ ಎ ಬಿ ಓಲ್ ಇನ್ವರ್ಸ್ ಈಕ್ವಲ್ ಟು ಎ ಇನ್ವರ್ಸ್ ಬಿ ಇನ್ವರ್ಸ್. ಸೊ ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ಜಿ ಆಗಿರುತ್ತೆ, ಇಫ್ ಅಂಡ್ ಓನ್ಲಿ ಇಫ್ ಯಾವಾಗ, ಸೊ ಅಬಿಲಿಯನ್ ಗ್ರೂಪ್ ಆಗಿರಲೇಬೇಕು. ಸೊ ನೋಡಿ ಇಲ್ಲಿ ಒಂದು ತೋರಿಸ್ಕೊಡ್ತೀನಿ ನಾನು, ಸೊ ಯಾವ ಥರ ಅಂತ. ಸೊ ಎ ಬಿ ಓಲ್ ಇನ್ವರ್ಸ್ ಈಕ್ವಲ್ ಟು ಫಸ್ಟ್ ತಗೋಬೇಕು ಇಲ್ಲಿ. ಸೊ ಲೆಟ್ ಜಿ ಅಬಿಲಿಯನ್ ಗ್ರೂಪ್ ಅಂತ ತಗೊಳ್ಳಿ, ಅಬಿಲಿಯನ್ ಗ್ರೂಪ್. ಸೊ ಎ ಬಿ ಓಲ್ ಇನ್ವರ್ಸ್ ಅಂತ ತಗೊಳ್ಳಿ. ನೋಡಿ ಎ ಬಿ ಓಲ್ ಇನ್ವರ್ಸ್ ಇಕ್ವಲ್ ಟು ಎ ಇನ್ವರ್ಸ್ ಬಿ ಇನ್ವರ್ಸ್ ತೋರಿಸ್ಬೇಕು ನಾನು. ಇವಾಗ ಏನಾಗುತ್ತೆ ನೋಡಿ, ಜಿ ಅಬಿಲಿಯನ್ ಗ್ರೂಪ್ ಆಗಿರೋದ್ರಿಂದ ಇದನ್ನೇನಂತ ಬರಿಬೋದು, ಎ ಬಿ ಈಕ್ವಲ್ ಟು ಬಿ ಎ ಆಗುತ್ತೆ. ಸೊ ಈಗ ಇಲ್ಲಿ ಏನಾಗುತ್ತೆ, ಸೊ ಬಿ ಎ ಓಲ್ ಇನ್ವರ್ಸ್ ಆಗುತ್ತೆ. ಸೊ ಇವಾಗ ನಾವು ರಿಸಲ್ಟ್ ಬರ್ಸಿದ್ವಿ, ಏನಂತ ಬರ್ಸಿದ್ವಿ, ಸೊ ಎ ಬಿ ಓಲ್ ಇನ್ವರ್ಸ್ ಈಕ್ವಲ್ ಏನಾಗುತ್ತೆ, ಸೊ ಬಿ ಇನ್ವರ್ಸ್ ಎ ಇನ್ವರ್ಸ್ ಆಗುತ್ತೆ. ಸೊ ಇವಾಗ ಇದೇನಾಗುತ್ತೆ, ಇದು ಸೊ ಎ ಇನ್ವರ್ಸ್ ಬಿ ಇನ್ವರ್ಸ್ ಆಗಿದೆ ನೋಡಿ ಇಲ್ಲಿ. ಸೊ ಬಂದಿದೆ. ಸೊ ಇಫ್ ಅಂಡ್ ಓನ್ಲಿ ಕಂಡೀಷನ್ ಇದು, ಸೊ ಬಿಲಿಯನ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಸೊ ಲೆಟ್ ಜಿ ಬಿ ಎ ಗ್ರೂಪ್. ಸೊ ಅಂಡ್ ಸೊ ಎ ಬಿ ಓಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಬಿ ಸ್ಕ್ವೇರ್. ಸೊ ಫಾರ್ ಆಲ್ ಎ ಬಿ ಸಿ ಬಿಲಾಂಗ್ಸ್ ಟು ಜಿ, ಇಫ್ ಅಂಡ್ ಓನ್ಲಿ ಇಫ್ ಸೊ ಜಿ ಈಸ್ ಅಬಿಲಿಯನ್ ಗ್ರೂಪ್ ಅಂತ. ಸೊ ಎರಡು ರಿಸಲ್ಟ್ಸು,
ರಿಸಲ್ಟ್ಸ್ ನೋಡ್ಕೊಳ್ಳಿ ಅಷ್ಟೇ. ಓಕೆ ಸೊ ನೆಕ್ಸ್ಟ್ ನೋಡಿ, ಸೈಕ್ಲಿಕ್ ಗ್ರೂಪ್ ಅಂತ ಬರ್ತಿದೆ. ನೆಕ್ಸ್ಟ್ ಸೈಕ್ಲಿಕ್ ಗ್ರೂಪ್, ಎ ಗ್ರೂಪ್ ಜಿ ಈಸ್ ಸೆಟ್ ಟು ಬಿ ಸೈಕ್ಲಿಕ್ ಗ್ರೂಪ್ ಇಫ್ ಸೊ ದೇರ್ ಎಕ್ಸಿಸ್ಟ್ ಆನ್ ಎಲಿಮೆಂಟ್ ಸೊ ಎ ಬಿಲಾಂಗ್ಸ್ ಟು ಜಿ ಸಚ್ ದಟ್ ಎವರಿ ಎಲಿಮೆಂಟ್ ಆಫ್ ಜಿ ಸೊ ಜನರೇಟೆಡ್ ಬೈ ಎಲಿಮೆಂಟ್ ಸೊ ಜನರೇಟೆಡ್ ಬೈ ಎಲಿಮೆಂಟ್ ಎ ಆಗುತ್ತೆ. ಸೊ ಆ ಎಲಿಮೆಂಟ್ ಏನಂತ ಕರೀತಾರೆ ಅಂದ್ರೆ ಸೊ ಜನರೇಟರ್ ಆಫ್ ಜಿ ಅಂತ ಕರೀತಾರೆ. ಅಂಡ್ ಇಟ್ ಈಸ್ ಡಿನೋಟೆಡ್ ಬೈ ನೋಡಿಲಿ ಈ ತರ ಜನರೇಟರ್ ಆಫ್ ಎ. ಸೊ ದಿಸ್ ಜಿ ಇಸ್ ಜನರೇಟೆಡ್ ಬೈ ಎ ಈಕ್ವಲ್ ಟು ಸೊ ಏನಾಗುತ್ತೆ ನೋಡಿಲಿ ಏನಾಗುತ್ತೆ ಸೊ ಎ ಈಕ್ವಲ್ ಟು ಎ ಪವರ್ ಎನ್ ಸಚ್ ದಟ್ ಸೊ ದಿಸ್ ಎನ್ ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ಇಂಟಿಜರ್ಸ್ ಆಗಿರಬೇಕು. ಸೊ ನೋಡಿಲಿ ಇದು ಮಲ್ಟಿಪ್ಲಿಕೇಟಿವ್ ಗ್ರೂಪ್ ಇದು. ಸೊ ಮಲ್ಟಿಪ್ಲಿಕೇಟಿವ್ ಗ್ರೂಪಿಗೆ ಪವರ್ ಅಲ್ಲಿ ಬರುತ್ತೆ. ಸೊ ಅಡಿಟಿವ್ ಗ್ರೂಪಿಗೆ ಏನಾಗುತ್ತೆ ಅಂದ್ರೆ ಸೊ ಎನ್ ಇಂಟು ಎ ಸಚ್ ದಟ್ ಸೊ ದಿಸ್ ಎನ್ ಬಿಲಾಂಗ್ಸ್ ಟು ಸೇಮ್ ಸೆಟ್ ಆಫ್ ಆಲ್ ಇಂಟಿಜರ್ಸ್. ಸೊ ಇದು ಅಡಿಟಿವ್ ಗ್ರೂಪ್ ಇದು ಅಡಿಟಿವ್ ಗ್ರೂಪ್. ಸೊ ನೋಡಿ ಇಲ್ಲಿ ಏನಂತಂದ್ರೆ ಏನೋ ಹೇಳ್ಬಿಡ್ತೀನಿ ಡೆಫಿನೇಷನ್. ಸೊ ನಾವು ಒಂದು ಗ್ರೂಪ್ ಅನ್ನ ಸೈಕ್ಲಿಕ್ ಗ್ರೂಪ್ ಅಂತ ಕರಿಬೇಕಂದ್ರೆ ಸೊ ಅಟ್ ಲೀಸ್ಟ್ ಒನ್ ಎಲಿಮೆಂಟ್ ಸಿಗ್ಬೇಕು. ದೇರ್ ಎಕ್ಸಿಸ್ಟ್ ಆನ್ ಎಲಿಮೆಂಟ್ ಎ ಬಿಲಾಂಗ್ಸ್ ಟು ಜಿ ಸಚ್ ದಟ್ ಸೊ ಈ ಪೂರ್ತಿ ಜಿ ಇರುತ್ತೆ ನೋಡಿ ಏನೋ ಸೆಟ್ ಕೊಟ್ಟಿರ್ತಾರಲ್ಲ ಆ ಸೆಟ್ ಅನ್ನ ಪೂರ್ತಿ ಸ್ಪ್ಯಾನ್ ಮಾಡಬೇಕು. ಸೊ ನೋಡಿ ಇಲ್ಲಿ ಸ್ಪ್ಯಾನ್ ಯಾವ ತರ ಆಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಅಂದ್ರೆ ಆ ಪೂರ್ತಿ ಸೆಟ್ ಅನ್ನ ಏನ್ ಮಾಡಬೇಕು ಜನರೇಟ್ ಮಾಡಬೇಕು. ಸೊ ಯಾವ ಎಲಿಮೆಂಟ್ ತಗೊಂತಿರಲ್ಲ ಸೊ ಆ ಎಲಿಮೆಂಟ್ ಜನರೇಟರ್ ಆಗ್ಬೇಕು ಅಂದ್ರೆ ಈಕ್ವಲ್ ಟು ಸೊ ಈ ತರ ಮಾಡ್ಬೇಕು ನಾವು ಎ ಪವರ್ ಎನ್ ಸಚ್ ದಟ್ ಎನ್ ಬಿಲಾಂಗ್ಸ್ ಟು ಝಡ್ ನೋಡಿ ಝಡ್ ಅಲ್ಲಿ ಎನ್ ಅನ್ನ ರನ್ ಮಾಡ್ತಾ ಹೋಗ್ಬೇಕು. ಸೊ ಅವಾಗ ಪೂರ್ತಿ ಆ ಜಿ ಬರ್ಬೇಕು. ಸೊ ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ನೋಡಿ ಕೊಟ್ಟಿದ್ದಾರೆ ನೋಡಿ. ಸೊ ಅಡಿಟಿವ್ ಗ್ರೂಪ್ ಏನ್ ಮಾಡ್ಬೇಕಾಗತ್ತೆ ಸೊ ಎನ್ ಇಂಟು ಎ ಸಚ್ ದಟ್ ಎನ್ ಬಿಲಾಂಗ್ಸ್ ಟು ಝಡ್ ಮಾಡ್ಬೇಕಾಗತ್ತೆ. ಸರಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸೊ ಜಿ ಈಕ್ವಲ್ ಟು ಝಡ್. ಸೊ ನೋಡಿ ಇಲ್ಲಿ ಇಲ್ಲಿ ಬೈನರಿ ಆಪರೇಷನ್ ಕೊಟ್ಟಿಲ್ಲ ಬಟ್ ಏನಂದ್ರೆ ನಿಮ್ಗೆ ಗೊತ್ತಿರಬೇಕು ಝಡ್ ಪ್ಲಸ್ ಗ್ರೂಪ್ ಆಗುತ್ತೆ ಝಡ್ ಮೈನಸ್ ಗ್ರೂಪ್ ಆಗಲ್ಲ. ಯಾಕೆಂದ್ರೆ ನೋಡಿ ಇಲ್ಲಿ ಝಡ್ ಮೈನಸ್ ಯಾಕೆ ಗ್ರೂಪ್ ಆಗಲ್ಲ ಅಂದ್ರೆ ಅಸೋಸಿಯೇಟಿವ್ ಲಾ ಹೋಲ್ಡ್ ಆಗಲ್ಲ ಅಂತ ಅವತ್ತು ಫಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ. ಅಂದ್ರೆ ಝಡ್ ಈಸ್ ಎ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್. ಸೊ ಮಲ್ಟಿಪ್ಲಿಕೇಶನ್ ಆಗಲ್ಲ ಯಾಕಂದ್ರೆ ನೋಡಿ ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗ್ಬೇಕಂದ್ರೆ ನೋಡಿ ಇಲ್ಲಿ ಜೀರೋ ಇದೆ ಇದಕ್ಕೆ ಏನಾಗಬೇಕು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಸಿಗಬೇಕು ಅದೇನಾಗ್ಬಿಡುತ್ತೆ 1/0 ಆಗುತ್ತೆ. ಸೊ ಏನಾಗುತ್ತೆ ಇನ್ಫಿನಿಟಿ ಬರುತ್ತೆ. ಸೊ ಡಸ್ ನಾಟ್ ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ಇಂಟಿಜರ್ಸ್. ಸೊ ಈಗ ನೋಡಿ ಈ ಸೈಕ್ಲಿಕ್ ಅಂತ ಕ್ವಶನ್ ಕೇಳಿದಾನೆ ಚೆಕ್ ಮಾಡೋಣ ನೋಡಿ. ಈಗ ಫಸ್ಟು ಈಗ ನೋಡಿ ಝೀರೋ ತಗೊಂಬಿಡ್ತೀನಿ ನಾನು ನೋಡಿ ಇಲ್ಲಿ ಫಸ್ಟ್ ಯಾವ ಎಲಿಮೆಂಟ್ ಇದೆ ಇಲ್ಲಿ ಚೆಕ್ ಮಾಡ್ಬೇಕಲ್ವಾ. ಸೊ ಝೀರೋ ತಗೊಂಬಿಡೋಣ. ಸೊ ಝೀರೋ ನೋಡಿಲಿ ಈ ತರ ಬರ್ಕೋಬೇಕು ಝೀರೋ ಅಂತ ಜನರೇಟ್ ಮಾಡೋಣ ಈಕ್ವಲ್ ಟು. ಸೊ ನೋಡಿ ಇದು ಅಡಿಟಿವ್ ಗ್ರೂಪ್ ಇದು. ಸೊ ಅಡಿಟಿವ್ ಗ್ರೂಪ್ ಆದ್ರೆ ಏನ್ ಮಾಡ್ಬೇಕು ನಾವು. ಸೊ ಜನರೇಟರ್ ಆಫ್ ಎ ಈಕ್ವಲ್ ಟು ಎನ್ ಎ ಸಚ್ ದಟ್ ದಿಸ್ ಎನ್ ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ಇಂಟಿಜರ್ಸ್ ಅಲ್ಲಿ ರನ್ ಮಾಡಬೇಕು. ಸೊ ಇವಾಗ ನೋಡಿ ಇಲ್ಲಿ ಇದು ಝೀರೋ ಇದೆ. ಸೊ ಝೀರೋ ಅಂದ್ರೆ ಏನು ಎ ಅಂತ ಅದು. ಸೊ ಇವಾಗ ನೋಡಿ ಡೆಫಿನೇಷನ್ ಏನಿದೆ ಸೆಟ್ ಬರ್ಕೋಬೇಕು ಎನ್ ಎ ಬರ್ಕೋಬೇಕು. ಸೊ ಎನ್ ಹಂಗೆ ಬರ್ಕೊಡಿ ಎನ್ ಹಂಗೆ ಬರ್ಕೊಡಿ. ಸೊ ಝೀರೋ ಇದೆ ಅಲ್ವಾ ಇಂಟು ಝೀರೋ ಸಚ್ ದಟ್ ಸೊ ದಿಸ್ ಎನ್ ಬಿಲಾಂಗ್ಸ್ ಟು ವಾಟ್ ಝಡ್. ಇವಾಗ ಏನಾಗುತ್ತೆ ಅಂದ್ರೆ ಎನ್ ಇಂಟು ಝೀರೋ ಸೆಟ್ ಬರ್ಕೊಂಬಿಡಿ ಎನ್ ಇಂಟು ಝೀರೋ ಏನಾಗ್ಬಿಡುತ್ತೆ ಝೀರೋ ಬರುತ್ತೆ ಸಚ್ ದಟ್ ಎನ್ ಬಿಲಾಂಗ್ಸ್ ಟು ಝಡ್ ಆಗುತ್ತೆ. ಸೊ ಇವಾಗ ನೋಡಿ ಇಲ್ಲಿ ಝೀರೋ ಬರ್ತಿದೆ ಈ ಕಂಡೀಷನ್ ಅಲ್ಲಿ ನೋಡಿ ಎನ್ ಏನು ಎಫೆಕ್ಟೇ ಆಗಲ್ಲ ಅಲ್ವಾ ಝೀರೋ ಮೇಲೆ ಎನ್ ಏನು ಎಫೆಕ್ಟ್ ಆಗಲ್ಲ ಜಸ್ಟ್ ಝೀರೋ ಬರುತ್ತೆ ಸಿಂಗಲ್ ಟನ್ ಝೀರೋ ಬರ್ತಿದೆ. ಸೊ ನೋಡಿ ಇಲ್ಲಿ ಝೀರೋ ಇಂದ ನಾವು ಜನರೇಟ್ ಮಾಡಕ್ ಹೋದ್ರೆ ಸಿಂಗಲ್ ಟನ್ ಝೀರೋ ಬರ್ತಿದೆ. ಸೊ ನೋಡಿ ಇಲ್ಲಿ ಝೀರೋ ಇಂದ ಈ ಪೂರ್ತಿ ಸೆಟ್ ಆಫ್ ಆಲ್ ಇಂಟಿಜರ್ಸ್ ಸೆಟ್ ಇದೆ ನೋಡಿ ಅದು ಜನರೇಟ್ ಆಗ್ತಾ ಇಲ್ಲ ಅಲ್ವಾ ನೋಡಿ ಇಲ್ಲಿ ಜಸ್ಟ್ ಝೀರೋ ಬರ್ತಿದೆ ನಮಗೆ ಪೂರ್ತಿ ಸೆಟ್ ಜನರೇಟ್ ಆಗ್ಬೇಕಾಗಿತ್ತು. ಸೊ ಇವಾಗ ನೋಡಿ ನೆಕ್ಸ್ಟ್ ಇವಾಗ ನೋಡಿ ನೆಕ್ಸ್ಟ್ ಏನ್ ಮಾಡೋಣ. ಸೊ ಒನ್ಗೆ ಬರ್ರಿ ನೋಡಿ ಪ್ಲಸ್ ಆರ್ ಮೈನಸ್ ಒನ್ ಇದೆ. ಸೊ ಒನ್ ತಗೊಳ್ಳಿ ನೋಡಿ ಇಲ್ಲಿ ಒನ್ ತಗೊಳ್ಳಿ. ಸೊ ಜನರೇಟೆಡ್ ಬೈ ಒನ್ ಮಾಡಿ ಏನ್ ಬರುತ್ತೆ ಎನ್ ಬರುತ್ತೆ. ಸೊ ದಿಸ್ ಎನ್ ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ಇಂಟಿಜರ್ಸ್ ಡೆಫಿನೇಷನ್ ಅದು ಇಂಟು. ಸೊ ಏನಿದೆ ಎನ್ ಇಂಟು ಎ ಮಾಡಬೇಕು ದಟ್ ಈಸ್ ಒನ್ ಇದೆ ಸಚ್ ದಟ್. ಸೊ ಎನ್ ಬಿಲಾಂಗ್ಸ್ ಟು ಏನಿದೆ ಸೆಟ್ ಆಫ್ ಆಲ್ ಇಂಟಿಜರ್ಸ್ ಇದೆ. ಇವಾಗ ಏನಾಗುತ್ತೆ ಈಕ್ವಲ್ ಟು ಸೊ ಇಲ್ಲಿ ನೋಡಿ ಎನ್ ಇಂಟು ಒನ್ ಇಸ್ ವಾಟ್ ಎನ್ ಆಗುತ್ತೆ ಸಚ್ ದಟ್ ಎನ್ ಬಿಲಾಂಗ್ಸ್ ಟು ಝಡ್ ಆಗುತ್ತೆ. ಸೊ ಇವಾಗ ಏನಾಗುತ್ತೆ ನೋಡಿ ಇಲ್ಲಿ ಸೊ ದಿಸ್ ಎನ್ ಬಿಲಾಂಗ್ಸ್ ಟು ಝಡ್ ಅಂತ ಅಂದ್ರೆ ಏನು ಅರ್ಥ
ಝೀರೋ ಬರುತ್ತೆ, ಪ್ಲಸ್ ಆರ್ ಮೈನಸ್ ಒನ್ ಬರುತ್ತೆ, ಪ್ಲಸ್ ಆರ್ ಮೈನಸ್ ಟೂ ಬರಿಬೋದು, ಪ್ಲಸ್ ಆರ್ ಮೈನಸ್ ತ್ರೀ ಬರಿಬೋದು, ಅಂದ್ರೆ ಎನ್ನಿಗೆ ಸೆಟ್ ಆಫ್ ಆಲ್ ಇಂಟಿಜರ್ಸ್ ಕೊಡ್ತಾ ಹೋಗಿ ನೀವು. ಅವಾಗ ಏನ್ ಬಂದ್ಬಿಡುತ್ತೆ, ಪೂರ್ ಸೆಟ್ ಬರುತ್ತಲ್ವಾ, ಪೂರ್ ಸೆಟ್ ಬಂದ್ಬಿಡುತ್ತೆ. ಸೊ ದಿಸ್ ಇಸ್ ಸೆಟ್ ಈಕ್ವಲ್ ಟು ವಾಟ್ ಝೆಡ್. ಸೊ ನೋಡಿ ಇಲ್ಲಿ ಒನ್ನಿಂದ ಜನರೇಟ್ ಆಗ್ತಿದೆ. ಸೊ ಸೆಟ್ ಆಫ್ ಆಲ್ ಇಂಟಿಜರ್ಸ್ ಒನ್ನಿಂದ ಏನಾಗ್ತಿದೆ, ಸೊ ಪೂರ್ತಿ ಸೆಟ್ ಏನಾಗ್ತಿದೆ, ಜನರೇಟ್ ಆಗ್ತಿದೆ. ಸೊ ದೇರ್ಫೋರ್ ಝೆಡ್ ಇಸ್ ಸೈಕ್ಲಿಕ್. ಸೊ ಝಡ್ ಈಸ್ ಸೈಕ್ಲಿಕ್. ನೋಡಿ, ದೇರ್ ಎಕ್ಸಿಸ್ಟ್ ಆನ್ ಎಲಿಮೆಂಟ್, ಎಲ್ಲಾ ಎಲಿಮೆಂಟ್ ಇಂದ ಸ್ಪ್ಯಾನ್ ಆಗಬೇಕಂತಿಲ್ಲ. ಸೊ ದೇರ್ ಎಕ್ಸಿಸ್ಟ್ ಆನ್ ಎಲಿಮೆಂಟ್, ಸೊ ದಟ್ ಜನರೇಟ್ಸ್ ಫುಲ್ ಗ್ರೂಪ್. ಸೊ ಇವಾಗ ನೋಡಿ ಇಲ್ಲಿ, ಸೊ ಇಡೀ ಪೂರ್ತಿ ಗ್ರೂಪ್ ಅನ್ನ ಏನ್ ಮಾಡ್ತಿದೆ, ಅದು ಸೊ ಸ್ಪ್ಯಾನ್ ಮಾಡ್ತಿದೆ ಅಥವಾ ಜನರೇಟ್ ಮಾಡ್ತಿದೆ. ನೋಡಿ, ಒನ್ ಇಂದ ಜನರೇಟ್ ಆಯ್ತು ಅಂದ್ರೆ ಏನಾಗುತ್ತೆ ಇವಾಗ. ಸೊ ಒನ್ ಇಸ್ ಅ ಜನರೇಟರ್ ಆಫ್ ಝೆಡ್, ಒನ್ ಇಸ್ ಜನರೇಟ್ ಆಫ್ ಝೆಡ್ ಅಂದ್ರೆ ಅದೇ ಗ್ರೂಪ್ ಅಲ್ಲೇ ತಗೋಬೇಕು ನೀವು. ನೋಡಿ ಇಲ್ಲಿ, ಒನ್ ಅದೇ ಗ್ರೂಪ್ ಅಲ್ಲೇ ತಗೊಂಡಿವಿ ನಾವು. ಸೊ ದಿಸ್ ಒನ್ ಬಿಲಾಂಗ್ಸ್ ಟು ಝೆಡ್, ಸೊ ಜನರೇಟರ್ ಅದೇ ಗ್ರೂಪ್ ಅಲ್ಲೇ ಸಿಗ್ಬೇಕು. ಇವಾಗ ನೆಕ್ಸ್ಟ್, ಸೊ ಅದೇ ತರ, ಸೊ ನೋಡಿ ಇಲ್ಲಿ ಮೈನಸ್ ಒನ್ ಇಂದ ಮಾಡಿ ಇವಾಗ. ಸೊ ಮೈನಸ್ ಒನ್ ಇಂದ ಮಾಡಿ ಏನಾಗ್ಬಿಡುತ್ತೆ, ಸೊ ಎನ್ ಇಂಟು ಮೈನಸ್ ಒನ್, ಸಚ್ ದಟ್ ದಿಸ್ ಎನ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಆಗುತ್ತೆ, ಸಾರಿ ಝೆಡ್ ಆಗುತ್ತೆ. ಸೆಟ್ ಆಫ್ ಆಲ್ ಇಂಟಿಜರ್ಸ್ ಈಕ್ವಲ್ ಟು, ನೋಡಿ ಇಲ್ಲಿ ಇಲ್ಲಿ ಏನಾಗ್ಬಿಡುತ್ತೆ, ಮೈನಸ್ ಎನ್ ಆಗುತ್ತೆ, ಸಚ್ ದಟ್ ಎನ್ ಬಿಲಾಂಗ್ಸ್ ಟು ಝೆಡ್ ಆಗುತ್ತೆ. ಸೊ ಇವಾಗ ನೋಡಿ ಇಲ್ಲಿ, ಝೆಡ್ ಅಲ್ಲಿ ಏನಿದೆ, ಎಲಿಮೆಂಟ್ಸ್ ಝೀರೋ, ಪ್ಲಸ್ ಆರ್ ಮೈನಸ್ ಒನ್, ಪ್ಲಸ್ ಆರ್ ಮೈನಸ್ ಟೂ, ಪ್ಲಸ್ ಆರ್ ಮೈನಸ್ ತ್ರೀ, ಆ್ಯಂಡ್ ಸೋ ಆನ್. ಈ ಥರ ಇದೆ ಅಲ್ವಾ. ಫಸ್ಟ್ ನೋಡಿ ಇಲ್ಲಿ ಝೀರೋ ಕೊಟ್ಬಿಡಿ, ಸೊ ಎನ್ ಮೈನಸ್ ಝೆಡ್. ಫಸ್ಟ್ ಝೀರೋ ಕೊಟ್ಟರೆ ಏನಾಗ್ಬಿಡುತ್ತೆ, ಸೆಟ್ಟು ಮಿಡ್ಲಲ್ಲಿ ಬರ್ತೀನಿ ನಾನು, ಝೀರೋ ಬರುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ, ಇಲ್ಲಿ ಏನಿದೆ, ಇಲ್ಲಿ ಪ್ಲಸ್ ಆರ್ ಮೈನಸ್ ಒನ್ ಇದೆ ಅಂದ್ರೆ ಒನ್ ಅಥವಾ ಮೈನಸ್ ಒನ್ ಕೊಡ್ಬೇಕು ಇವಾಗ ಎನ್ನಿಗೆ. ಸೊ ಮೈನಸ್ ಆಫ್ ಒನ್ ಏನಾಗ್ಬಿಡುತ್ತೆ, ಮೈನಸ್ ಒನ್ ಆಗುತ್ತೆ. ಈ ಕಡೆ ಬರ್ಕೊಳ್ಳಿ. ನೆಕ್ಸ್ಟ್ ಒನ್ ಕೊಡಿ ನೋಡಿ, ಓಕೆ ಒನ್ ಕೊಟ್ಟೆ ನಾನು. ನೆಕ್ಸ್ಟ್ ಮೈನಸ್ ಒನ್ ಕೊಡಿ, ಸೊ ಆಲ್ರೆಡಿ ಮೈನಸ್ ಇದೆ. ಸೊ ಮೈನಸ್ ಆಫ್ ಮೈನಸ್ ಒನ್ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಈ ಕಡೆ ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ತರ ನೋಡಿ ಇಲ್ಲಿ, ಟೂ ಕೊಡಿ, ಮೈನಸ್ ಟೂ ಕೊಡಿ. ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ, ಸೊ ಮೈನಸ್ ಟೂ ಕೊಟ್ಟರೆ ಟೂ ಬರ್ತಿದೆ, ಪ್ಲಸ್ ಟೂ ಕೊಟ್ಟರೆ ಮೈನಸ್ ಟೂ ಬರ್ತಿದೆ. ಇದೇ ತರ ಈ ಕಡೆ ಹೋಗುತ್ತೆ. ನೆಕ್ಸ್ಟ್ ಇದೇ ತರ ಈ ಕಡೆ ಬರುತ್ತೆ. ಸೊ ಈ ಪೂರ್ತಿ ಸೆಟ್ ಏನ್ ಬಂತಲ್ಲ, ಅದು ಕೂಡ ಏನಾಗಿದೆ, ಸೆಟ್ ಆಫ್ ಆಲ್ ಇಂಟಿಜರ್ಸ್ ಇದೆ. ಸೊ ಅಂದ್ರೆ ಅರ್ಥ ಏನು, ಮೈನಸ್ ಒನ್ ಈಸ್ ಆಲ್ಸೋ ಸೊ ಜನರೇಟರ್ ಆಫ್ ಝೆಡ್. ಓಕೆನಾ, ಅಂದ್ರೆ ಯಾವ್ಯಾವ ಬಂತು, ಎರಡು ಬಂತು, ಯಾವುದು, ಒನ್ ಅಂಡ್ ಮೈನಸ್ ಒನ್. ಸೊ ಇವೆರಡೇ ಜನರೇಟರ್ಸ್ ಬರೋದು ಸೆಟ್ ಆಫ್ ಆಲ್ ಇಂಟಿಜರ್ಸ್. ಇವಾಗ ನೋಡಿ, ಟೂ ತಗೊಂಡ್ಬೇಕಿದ್ರೆ ಚೆಕ್ ಮಾಡಿ, ಸೊ ಝೀರೋ ಬರಲಿಲ್ಲ ಅಲ್ವಾ. ಇವಾಗ ಅದೇ ತರ ಟೂ ತಗೊಂಡು ಚೆಕ್ ಮಾಡಿ, ಸೊ ಟೂ ತಗೊಂಡು ಚೆಕ್ ಮಾಡಿ. ಸೊ ನೋಡಿ ಇಲ್ಲಿ, ಟೂ ಇಂದ ಜನರೇಟ್ ಮಾಡಿ, ಏನ್ ಬರುತ್ತೆ, ಸೊ ದಿಸ್ ಟೂ. ಸೊ ಫಸ್ಟ್ ಏನ್ ನೋಡ್ಬೇಕು, ಎನ್ ಇಂಟು ಟೂ ಎ. ಸೊ ಎನ್ ಇಂಟು ಎ ಡೆಫಿನೇಷನ್ ಇರೋದು ಏನು, ಸೊ ಜನರೇಟರ್ ಆಫ್ ಎ ಈಕ್ವಲ್ ಟು ಎನ್ ಇಂಟು ಎ, ಸಚ್ ದಟ್ ದಿಸ್ ಎನ್ ಬಿಲಾಂಗ್ಸ್ ಟು ಝೆಡ್. ಇದು ಅಡಿಟಿವ್ ಗ್ರೂಪ್ಗೆ. ಮಲ್ಟಿಪ್ಲಿಕೇಟಿವ್ ಗ್ರೂಪ್ ಕೊಟ್ರೆ ಏನ್ ಮಾಡ್ಬೇಕು, ಎ ಪವರ್ ಎನ್ ಸಚ್ ದಟ್ ಎನ್ ಬಿಲಾಂಗ್ಸ್ ಟು ಝೆಡ್ ಕೊಡ್ಬೇಕು. ಸೊ ಇವಾಗ ಏನಾಗುತ್ತೆ ಅಂತ ನೋಡಿ, ಸಚ್ ದಟ್, ಸೊ ದಿಸ್ ಎನ್ ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ಇಂಟೀಜರ್ಸ್. ಸೊ ಇವಾಗ ನೋಡಿ ಇಲ್ಲಿ ಏನ್ ಬರುತ್ತೆ, ಸೊ ಝಡ್ಗೆ ಏನ್ ಚಾಯ್ಸ್, ಸೊ ಎನ್ನಿಗೆ ಏನ್ ಚಾಯ್ಸ್ ಇದೆ ನೋಡಿ, ಎನ್ನಿಗೆ ಏನ್ ಕೊಡ್ಬೇಕು, ದಿಸ್ ಎನ್ ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ಇಂಟೀಜರ್ಸ್. ಸೆಟ್ ಆಫ್ ಆಲ್ ಇಂಟೀಜರ್ ಸೆಟ್ ಬರ್ಕೊಂಬಿಡಿ, ಝೀರೋ ಪ್ಲಸ್ ಆರ್ ಮೈನಸ್ ಒನ್, ಪ್ಲಸ್ ಆರ್ ಮೈನಸ್ ಟೂ, ಪ್ಲಸ್ ಆರ್ ಮೈನಸ್ ತ್ರೀ, ಅಂಡ್ ಸೋ ಆನ್. ಸೊ ಇಲ್ಲಿ ಏನಾಗ್ಬಿಡುತ್ತೆ ಅವಾಗ, ಫಸ್ಟ್ ನೋಡಿ ಇಲ್ಲಿ, ಫಸ್ಟ್ ಐಸ್ ಝೀರೋ ಇದೆ. ಸೊ ಫಸ್ಟ್ ಐಸ್ ಝೀರೋ ಕೊಟ್ಟರೆ ಝೀರೋ ಆಗುತ್ತೆ. ಸೊ ನೆಕ್ಸ್ಟು ಸೆಕೆಂಡ್ ಚಾಯ್ಸ್, ಪ್ಲಸ್ ಆರ್ ಮೈನಸ್ ಒನ್ ಇದೆ, ಇಲ್ಲಿ ಪ್ಲಸ್ ಆರ್ ಮೈನಸ್ ಒನ್ ಕೊಡ್ಬೇಕು ಎನ್ನಿಗೆ. ಅವಾಗ ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ ಟೂ ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಆರ್ ಮೈನಸ್ ಟೂ ಕೊಡಬೇಕು ಎನ್ನಿಗೆ. ಪ್ಲಸ್ ಆರ್ ಮೈನಸ್ ಟೂ ಕೊಟ್ಟರೆ ಏನಾಗುತ್ತೆ, ಟೂ ಇಂಟು ಟೂ, ಪ್ಲಸ್ ಆರ್ ಮೈನಸ್ ಫೋರ್ ಆಯಿತು. ನೋಡಿ ಇಲ್ಲೇ ಗೊತ್ತಾಯ್ತು. ಸೊ ನೋಡಿ, ನಮಗೆ ಝಡ್ಡೇ ಬರಬೇಕಲ್ವಾ, ಪೂರ್ತಿ ಝಡ್ಡನ್ನು ಜನರೇಟ್ ಮಾಡಬೇಕಾಗಿತ್ತು. ಟೂ ಇಂದ ಜನರೇಟ್ ಆಗಲ್ಲ, ಯಾಕೆಂದ್ರೆ ನೋಡಿ ಝೀರೋ ಬರ್ತಿದೆ, ಪ್ಲಸ್ ಆರ್ ಮೈನಸ್ ಒನ್ ಬರ್ತಾ ಇಲ್ಲ. ನೋಡಿ, ಪ್ಲಸ್ ಆರ್ ಮೈನಸ್ ಒನ್ ಬರ್ತಾ ಇಲ್ಲ. ನೆಕ್ಸ್ಟ್ ಪ್ಲಸ್ ಆರ್ ಮೈನಸ್ ತ್ರೀ ಬರ್ತಾ ಇಲ್ಲ. ಅಂದ್ರೆ ಏನ್ ಬರ್ತಿದೆ, ಸೆಟ್ ಆಫ್ ಆಲ್, ಸೊ ಈವನ್ ಇಂಟಿಜರ್ಸ್, ದಟ್ ಇಸ್ ಟೂ ಝಡ್ ಬರ್ತಿದೆ, ಟೂ ಝಡ್ ಬರ್ತಿದೆ. ನೋಡಿ ಇಲ್ಲಿ ಟೂ ಝಡ್ ಇದು, ಟೂ ಝಡ್ ಯಾವ ಥರ ಬರ್ಬೇಕು ಅಂದ್ರೆ ಟೂ ಬರ್ಕೋಬೇಕು. ಈ ಸೆಟ್ ಏನಿದೆ, ಝೀರೋ ಪ್ಲಸ್ ಆರ್ ಮೈನಸ್ ಒನ್, ಪ್ಲಸ್ ಆರ್ ಮೈನಸ್ ಟೂ, ಅಂಡ್ ಸೋ ಆನ್. ಸೊ ಈ ಪೂರ್ತಿ ಟೂ ಮಲ್ಟಿಪ್ಲೈ ಮಾಡಿ ಝೀರೋ. ನೆಕ್ಸ್ಟ್ ಇಲ್ಲಿ ಮಾಡಿದ್ರೆ ಪ್ಲಸ್ ಆರ್ ಮೈನಸ್ ಟೂ, ನೆಕ್ಸ್ಟ್ ಇಲ್ಲಿ ಪ್ಲಸ್ ಆರ್ ಮೈನಸ್ ಫೋರ್, ಅಂಡ್ ಸೋ ಆನ್. ಅಂದ್ರೆ ಟೂ ಝಡ್ ಬರ್ತಿದೆ ನಮಗೆ. ಸೊ ನಮಗೇನು ಬರಬೇಕಾಗಿತ್ತು, ಝಡ್ ಬರಬೇಕಾಗಿತ್ತು ಅಲ್ವಾ. ಸೊ ಟೂ ಝಡ್ ಬರ್ತಿದೆ. ಸೊ ಹಾಗಾಗಿ ಟೂ ಇಂದ ಇದೇನಾಗಲ್ಲ, ಜನರೇಟ್ ಆಗಲ್ಲ. ಅದೇ ತರ ತ್ರೀ ಇಂದ ಮಾಡೋದು ಏನ್ ಬರುತ್ತೆ, ತ್ರೀ ಝಡ್ ಬರುತ್ತೆ. ಸೊ ಫೋರ್ ಇಂದ ಮಾಡೋದು ಏನ್ ಬರುತ್ತೆ, ಫೋರ್ ಝಡ್ ಬರುತ್ತೆ. ಸೊ ದಿಸ್ ಫೋರ್ ಝಡ್ ನಾಟ್ ಈಕ್ವಲ್ ಟು ಝಡ್.
ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಟೂ ಇಂದ ಜನರೇಟ್ ಆಗಲ್ಲ, ತ್ರೀ ಇಂದ ಆಗಲ್ಲ, ಫೋರ್ ಫೈವ್ ಸಿಕ್ಸ್ ಯಾವುದೇ ಮಾಡಿ ನೀವು ಈ ಸೆಟ್ಟಲ್ಲಿ. ನೆಕ್ಸ್ಟ್ ಮೈನಸ್ ಇಂದ ಮಾಡೋದು ಜನರೇಟ್ ಆಗಲ್ಲ, ಮೈನಸ್ ಒನ್ ಮಾತ್ರ ಆಗುತ್ತೆ, ಮೈನಸ್ ಟೂ ಕೂಡ ಹಿಂಗೆ ಬಂದ್ಬಿಡುತ್ತೆ. ಏನ್ ಬರುತ್ತೆ? ಮೈನಸ್ ಟೂ ಸೆಟ್ ಬರುತ್ತೆ ಅಷ್ಟೇ. ಸೊ ಅಂದ್ರೆ ಏನಾಗುತ್ತೆ, ಸೊ ಜನರೇಟರ್ಸ್ ಆಫ್ ಝಡ್ ಯಾವಾಗ ಬರ್ತವೆ? ಒನ್ ಅಂಡ್ ಮೈನಸ್ ಒನ್ ಬರುತ್ತೆ. ಓಕೆ, ಸೈಕ್ಲಿಕ್ ಗ್ರೂಪ್ ಅಂದ್ರೆ ಅರ್ಥ ಆಯ್ತಾ? ಇವಾಗ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ನೋಡಿ. ಸೊ ನೋಡಿ, ಒಂದು ಗ್ರೂಪ್ ಅನ್ನ, ಸೊ ಮುಂಚೆ ಗ್ರೂಪ್ ಆಗಿರ್ಬೇಕದು. ಓಕೆನಾ? ಸೊ ಗ್ರೂಪ್ ಆದ್ಮೇಲೆ ನಾವು ಅಬಿಲಿಯನ್ನು ಸೈಕ್ಲಿಕ್ ಎಲ್ಲ ಮಾತಾಡೋದು. ಫಸ್ಟ್ ಗ್ರೂಪ್ ಆಗಿರ್ಬೇಕದು. ಸೊ ಗ್ರೂಪ್ ಜಿ ಈಸ್ ಸೆಟ್ ಟು ಬಿ ಸೈಕ್ಲಿಕ್ ಗ್ರೂಪ್ ಅಂತ ಕರ್ಸ್ಕೋಬೇಕಂದ್ರೆ, ಸೊ ದೇರ್ ಎಕ್ಸಿಸ್ಟ್ ಆನ್ ಎಲಿಮೆಂಟ್, ಅಟ್ ಲೀಸ್ಟ್ ಒನ್ ಎಲಿಮೆಂಟ್ ಸಿಕ್ಕರೆ ಸಾಕು, ಎಲ್ಲವೂ ಸ್ಪ್ಯಾನ್ ಮಾಡ್ಬೇಕಂತ ಇಲ್ಲ, ಯಾವುದಾದ್ರೂ ಒಂದು ಎಲಿಮೆಂಟ್ ಸ್ಪ್ಯಾನ್ ಮಾಡಿದ್ರೆ ಸಾಕು. ಸಚ್ ದಟ್, ಸೊ ಎವರಿ ಎಲಿಮೆಂಟ್ ಆಫ್ ಜಿ, ಅಂದ್ರೆ ನೋಡಿ ಒಂದು ಜಿ ಕೊಟ್ಟಿರ್ತಾರಲ್ವಾ, ಒಂದು ಜಿ ಏನ ಕೊಟ್ಟಿರ್ತಾರೆ, ಹಿಂಗೆ ಕಲೆಕ್ಷನ್ ಕೊಟ್ಟಿರ್ತಾರೆ, ಈ ಎಲ್ಲಾ ಎಲಿಮೆಂಟ್ಸ್ ಅನ್ನ ಆ ನಂಬರ್ ಇರುತ್ತೆ ನೋಡಿ, ಆ ನಂಬರ್ ಜನರೇಟ್ ಮಾಡಬೇಕು. ಸೊ ಜನರೇಟೆಡ್ ಬೈ ಎ, ಸೊ ಅವಾಗ ಅದೇನಂತ ಕರೀತಾರೆ, ಜನರೇಟರ್ ಆಫ್ ಗ್ರೂಪ್ ಅಂತ ಕರೀತಾರೆ. ಸೊ ಅಂಡ್ ಈಸ್ ಡಿನೋಟೆಡ್ ಬೈ, ನೋಡಿಲಿ ಈ ತರ ಬರೀತಾರೆ. ಸೊ ನೋಡಿಲಿ, ಜಿ ಈಸ್ ಜನರೇಟೆಡ್ ಬೈ ಎ, ಎಲಿಮೆಂಟ್ ಎ. ಸೊ ದಿಸ್ ಎ ಬಿಲಾಂಗ್ಸ್ ಟು ಜಿ ಆಗಿರ್ಬೇಕು. ಸೊ ಯಾವುದೋ ಗ್ರೂಪಿನ ನಂಬರ್ ತಂದು ಇಲ್ಲಿ ಕೊಡೋದಲ್ಲ, ಅದೇ ಗ್ರೂಪ್ ಅಲ್ಲೇ ನಂಬರ್ ತಗೋಬೇಕು ನೀವು. ಈಕ್ವಲ್ ಟು, ಸೊ ಎ ಪವರ್ ಎನ್ ಸಚ್ ದಟ್ ಎನ್ ಬಿಲಾಂಗ್ಸ್ ಟು ಝಡ್. ಸೊ ಇದರ ನಾವು ಮಾಡಬೇಕು. ಸೊ ಆಗ ನಿಮ್ಗೆ ಎಕ್ಸಾಂಪಲ್ ಮಾಡಿ ತೋರಿಸಿದ್ದೀನಿ ನಿಮಗೆ. ಸೊ ಮಲ್ಟಿಪ್ಲಿಕೇಟಿವ್ ಗ್ರೂಪ್ ಆದ್ರೆ ಎ ಪವರ್ ಎನ್, ಸೊ ಎನ್ ಬಿಲಾಂಗ್ಸ್ ಟು ಝಡ್. ಅಡಿಟಿವ್ ಗ್ರೂಪ್ ಆದ್ರೆ ಎನ್ ಇಂಟು ಎ, ಎನ್ ಬಿಲಾಂಗ್ಸ್ ಟು ಝಡ್. ಸೊ ಎರಡರಲ್ಲೂ ಎನ್ ಬಿಲಾಂಗ್ಸ್ ಟು ಝಡ್ಡೆ. ಸೊ ನೋಡಿ ನೆಕ್ಸ್ಟ್ ಇಲ್ಲಿ, ಸೊ ಒನ್ ಇಂದ ಜನರೇಟ್ ಮಾಡ್ತಿದ್ದೀನಿ ನಾನು ನೋಡಿಲಿ. ಏನ್ ಒಂದ್ ತಗೊಂಡಲ್ಲ, ಅದು ಕೂಡ ಸೆಟ್ ಆಫ್ ಆಲ್ ಇಂಟಿಜರ್ಸ್ ಅಲ್ಲಿ ಇದೆ. ಏನಂತ ಬರಿಬೇಕು? ಎನ್ ಅಂತ ಬರಿಬೇಕು, ಇಂಟು ಇಲ್ಲಿ ಏನಿದೆ ಆ ಎಲಿಮೆಂಟ್ ಬರಿಬೇಕು. ಸಚ್ ದಟ್, ಸೊ ದಿಸ್ ಎನ್ ಬಿಲಾಂಗ್ಸ್ ಟು ಝೆಡ್, ಝೆಡ್ ಅಲ್ಲಿ ರನ್ ಆಗಬೇಕು. ಈಕ್ವಲ್ ಟು, ಇವಾಗ ಏನ್ ಬರುತ್ತೆ, ಎನ್ ಇಂಟು ಒನ್ ಎನ್ ಬರುತ್ತೆ, ಸಚ್ ದಟ್ ಎನ್ ಬಿಲಾಂಗ್ಸ್ ಟು ಝೆಡ್ ಬರುತ್ತೆ. ಸೊ ದಿಸ್ ಎನ್ಗೆ ಎಷ್ಟು ಚಾಯ್ಸ್ ಇದೆ? ಎನ್ ಬಿಲಾಂಗ್ಸ್ ಟು ಝೆಡ್ ಅಲ್ಲಿ ಚಾಯ್ಸ್ ಇದೆ ಅಲ್ವಾ. ಅವಾಗ ಏನಾಗುತ್ತೆ, ಈ ಎನ್ಗೆ ಏನ್ ಕೊಡ್ಬೋದು ನಾವು? ಮ್ಯಾಕ್ಸಿಮಮ್ ಸೆಟ್ ಆಫ್ ಆಲ್ ಇಂಟಿಜರ್ಸ್ ಎಲ್ಲ ಕೊಡ್ಬೋದು ಅಲ್ವಾ. ಅವಾಗ ಏನ್ ಬರುತ್ತೆ, ಝೆಡ್ ಬರ್ತಿದೆ ನೋಡಿಲಿ. ದಿಸ್ ಝೆಡ್ ಈಸ್ ಜನರೇಟೆಡ್ ಬೈ ಒನ್, ಇಡೀ ಗ್ರೂಪ್ ಏನ್ ಮಾಡ್ತಿದೆ, ಜನರೇಟ್ ಮಾಡ್ತು. ಸೊ ಅವಾಗ ಏನಾಗ್ಬಿಡುತ್ತೆ, ಒನ್ ಜನರೇಟರ್ ಆಗುತ್ತೆ. ಸೊ ಜನರೇಟರ್ ಆಫ್ ಝೆಡ್ ಆಗುತ್ತೆ. ಸೊ ಟೂ ಮಾಡೋದಾಗ ಏನ್ ಬಂತು, ಸೊ ಟೂ ಇಂದ ಜನರೇಟ್ ಮಾಡಿದ್ರೆ ಟೂ ಝೆಡ್ ಬಂತು. ಸೊ ಟೂ ಝೆಡ್ ಬರ್ತಿದೆ ನೋಡಿ, ಝೆಡ್ ಬರ್ಬೇಕಾಗಿತ್ತು ನಮಗೆ ಸೈಕ್ಲಿಕ್ ಗ್ರೂಪ್ ಆಗ್ಬೇಕಂದ್ರೆ ಅಲ್ವಾ. ಯಾಕೆ? ಜಿ ಈಕ್ವಲ್ ಟು, ಸೊ ಒಂದು ಎಲಿಮೆಂಟ್ ಇಂದ ಪೂರ್ತಿ ಸ್ಪ್ಯಾನ್ ಆಗ್ಬೇಕು, ಇಲ್ಲಿ ಸ್ಪ್ಯಾನ್ ಆಗ್ತಿಲ್ಲ, ಅದಕ್ಕೆ ಟೂ ಈಸ್ ನಾಟ್ ಜನರೇಟರ್ ಆಫ್ ಝೆಡ್, ಇಟ್ ಈಸ್ ಝೆಡ್. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ನೋಡಿಲಿ. ಸೊ ಇಫ್ ಜಿ ಈಸ್ ಅ ಸೈಕ್ಲಿಕ್ ಗ್ರೂಪ್, ನೋಡಿಲಿ ಅವರೇ ಕೊಟ್ಬಿಟ್ಟಿದ್ದಾರೆ ಸೈಕ್ಲಿಕ್ ಗ್ರೂಪ್ ಅಂತೆ. ಅಂಡ್ ಸೊ ಎ ಇದೆ ನೋಡಿ, ಜನರೇಟರ್ ಆಫ್ ಜಿ ಅಂದ್ರೆ ಏನು, ಇಲ್ಲೇ ತಗೊಂಬಿಡಿ, ಅಪ್ಲೈ ಮಾಡೋದು ಯಾವ ತರ ಅಂದ್ರೆ ನೋಡಿಲಿ, ಒನ್ ಬಿಲಾಂಗ್ಸ್ ಟು ಝೆಡ್ ಈಸ್ ಎ ಜನರೇಟರ್ ಆಫ್, ಸೊ ಜನರೇಟರ್ ಆಫ್ ಏನಾಗುತ್ತೆ, ಸೊ ಒನ್ ಬಿಲಾಂಗ್ಸ್ ಟು ಝೆಡ್ ಈಸ್ ಎ ಜನರೇಟರ್ ಆಫ್ ಏನಾಗಿದೆ, ಝೆಡ್ ಆಗಿದೆ. ಓಕೆ, ಕನ್ವರ್ಸ್ ಆಗಲ್ಲ ಇದು, ಆಕ್ಚುಲಿ ನೋಡಿಲಿ ಕನ್ವರ್ಸ್ ಆಗಲ್ಲ. ಓಕೆ ಇರಲಿ, ಇಫ್ ಜಿ ಈಸ್ ಅ ಸೈಕ್ಲಿಕ್ ಗ್ರೂಪ್ ಅಂಡ್ ಎ ಇಸ್ ಜನರೇಟೆಡ್, ಓಕೆ ಜನರೇಟರ್ ಆಫ್ ಜಿ, ಸೊ ದೆನ್ ಸೊ ಆರ್ಡರ್ ಆಫ್ ಎ ಈಕ್ವಲ್ ಏನಾಗುತ್ತೆ, ಆರ್ಡರ್ ಆಫ್ ಜಿ ಆಗುತ್ತೆ. ಸೊ ಬಟ್ ಕಾನ್ವರ್ಸ್ ನೀಡ್ ನಾಟ್ ಟು ಬಿ ಟ್ರೂ ಅಂತ ಹೇಳ್ತಾನೆ ಅವನು. ಸೊ ನೋಡಿಲಿ, ಸೊ ಜಿ ಈಸ್ ಎ ಸೈಕ್ಲಿಕ್ ಗ್ರೂಪ್ ಅಂತೆ, ಅಂಡ್ ಸೊ ಎ ಏನಾಗಿದೆ, ಜನರೇಟರ್ ಆಗಿದೆ. ಸೊ ಜನರೇಟರ್ ಆಫ್ ಜಿ ಆಗಿದೆ. ಸೊ ದೆನ್ ಸೊ ಆರ್ಡರ್ ಆಫ್ ಎ ಈಕ್ವಲ್ ಟು ಆರ್ಡರ್ ಆಫ್ ಜಿ ಆಗಿರುತ್ತೆ ಅಂತ ಒಂದು ರಿಸಲ್ಟ್ ಇದೆ. ಸೊ ಬಟ್ ಕಾನ್ವರ್ಸ್ ನೀಡ್ ನಾಟ್ ಟು ಬಿ ಟ್ರೂ ಅಂತ ಕೊಟ್ಟಿದ್ದಾನೆ, ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಆರ್ಡರ್ ಆಫ್ ಟೂ ಕೂಡ ಏನ್ ಬರುತ್ತೆ, ಸೊ ಆರ್ಡರ್ ಆಫ್ ಝೆಡ್ ಬರುತ್ತೆ ನೋಡಿ. ಆರ್ಡರ್ ಆಫ್ ಟೂ ಏನ್ ಬರುತ್ತೆ ನಮಗೆ, ಸೊ ಆರ್ಡರ್ ಆಫ್ ಝೆಡ್ ಬರುತ್ತೆ, ಈಕ್ವಲ್ ಟು ಇನ್ಫಿನಿಟಿ ಬರ್ತಿದೆ. ಬಟ್ ಆಗಂತ, ಸೊ ಈ ಟೂ ಇಂದ ನೋಡಿಲಿ, ಈ ಟೂ ಇದೆ ನೋಡಿ, ಈ ಟೂ ಇಂದ ಸೆಟ್ ಆಫ್ ಆಲ್ ಇಂಟೀಜರ್ಸ್ ಜನರೇಟ್ ಆಗಲ್ಲ ಅಲ್ವಾ. ಯಾಕೆ? ಟೂ ಇಂದ ನಾವು ಜನರೇಟ್ ಮಾಡೋಕೋರು ಏನ್ ಬಂತು ನಮಗೆ, ಟೂ ಝೆಡ್ ಬಂತು. ಸೊ ದಿಸ್ ಟೂ ಝೆಡ್ ಇಸ್ ನಾಟ್ ಈಕ್ವಲ್ ಟು ಝೆಡ್, ಸೊ ಜನರೇಟ್ ಆಗ್ತಿಲ್ಲ. ಬಟ್ ನೋಡಿದ್ರೆ ನೋಡಿಲಿ, ಸೊ ಆರ್ಡರ್ ಆಫ್ ಟೂ ಈಕ್ವಲ್ ಟು ಆರ್ಡರ್ ಆಫ್
ಝಡ್ ಬರ್ತಿದೆ. ಸೊ ನೋಡಿಲಿ, ಸೊ ಒನ್ ಬಿಲಾಂಗ್ಸ್ ಟು ಝಡ್, ಈಸ್ ಅ ಜನರೇಟರ್ ಆಫ್ ಝಡ್ ಇದೆ ಅಲ್ವಾ. ಸೊ ಡೈರೆಕ್ಟ್ ಆಗಿ ಹೇಳ್ಬೋದು ಅವಾಗ ಏನು, ಸೊ ಆರ್ಡರ್ ಆಫ್ ಒನ್ ಈಕ್ವಲ್ ಟು ಆರ್ಡರ್ ಆಫ್ ಝಡ್ ಅಂತ ಹೇಳ್ಬೋದು. ಸೊ ಹಾಗಂತ, ಸೊ ಯಾವ್ದೊಂದು ಎಲಿಮೆಂಟ್ ಇಂದು ಆರ್ಡರು ಮತ್ತೆ ಆ ಗ್ರೂಪು ಈಕ್ವಲ್ ಬಂದ ತಕ್ಷಣ ನಾವು ಸೊ ಇದನ್ನ ಜನರೇಟರ್ ಅಂತ ಹೇಳಕ್ಕಾಗಲ್ಲ ಅಂತ ಥಿಯರಮ್ ಅದು. ಜನರೇಟರ್ ಏನಂತ ಹೇಳಕ್ಕಾಗಲ್ಲ. ಜನರೇಟರ್ ಏನಾದರೂ ಆಗಿದ್ರೆ ಅವಾಗ ಏನಾಗುತ್ತೆ, ಆರ್ಡರ್ ಆಫ್ ಜನರೇಟರ್ ಈಕ್ವಲ್ ಟು ಆರ್ಡರ್ ಆಫ್ ಗ್ರೂಪ್ ಬರೋದಂತೆ, ಕಾನ್ವರ್ಟ್ಸ್ ಆಗಲ್ಲ ಅಂತ. ಸೊ ಎಕ್ಸಾಂಪಲ್ ಕೊಟ್ಟಿದ್ದಾನೆ ನೋಡಿ ಇಲ್ಲಿ. ಸೊ ಆಗಲೇ ನೋಡಿ, ಇಲ್ಲಿ ಒನ್ ಬಿಲಾಂಗ್ಸ್ ಟು ಝಡ್, ಇಸ್ ಅ ಜನರೇಟರ್ ಆಫ್ ಝಡ್ ಬಂತಲ್ವಾ. ಇವಾಗ ನೋಡಿ ಆರ್ಡರ್ ಆಫ್ ಒನ್ ಏನ್ ಬರುತ್ತೆ ಇನ್ ಝಡ್ ಅಲ್ಲಿ. ಸೊ ಆರ್ಡರ್ ಆಫ್ ಒನ್ ಏನ್ ಬರುತ್ತೆ ಇನ್ ಝಡ್ ಅಲ್ಲಿ. ಸೊ ಯಾವ ಥರ ಆರ್ಡರ್ ಮಾಡೋದು, ಎನ್ ಇಂಟು ಎ ಈಕ್ವಲ್ ಟು ಝೀರೋ ಬರಬೇಕು ಅಲ್ವಾ. ಸೊ ಆರ್ಡರ್ ಆಫ್ ಎಲಿಮೆಂಟ್ ಅಂದ್ರೆ ಏನು, ಎನ್ ಇಂಟು ಎ ಈಕ್ವಲ್ ಟು ಝೀರೋ ಬರಬೇಕು. ಇದು ಅಡಿಟಿವ್ ಗ್ರೂಪ್ ಇದು. ಸೊ ಅದಕ್ಕೆ ಎನ್ ಇಂಟು ಎ ಈಕ್ವಲ್ ಟು ಝೀರೋ ಬರುತ್ತೆ. ಸೊ ಮಲ್ಟಿಪ್ಲಿಕೇಟಿವ್ ಗ್ರೂಪ್ ಆದ್ರೆ ಎ ಪವರ್ ಎನ್ ಈಕ್ವಲ್ ಟು ಒನ್ ಬರುತ್ತೆ. ಯಾಕೆ, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಒನ್. ಸೊ ಇಲ್ಲಿ ಅಡಿಟಿವ್ ಐಡೆಂಟಿಟಿ ಝೀರೋ ಆಗುತ್ತೆ. ಸೊ ಇವಾಗ ನೋಡಿ ಇಲ್ಲಿ, ಸೊ ಸೊ ದಿಸ್ ಎನ್ ಬಿಲಾಂಗ್ಸ್ ಟು ವಾಟ್, ನ್ಯಾಚುರಲ್ ನಂಬರ್ಸ್ ತಗೋಬೇಕು. ಸೊ ದಟ್ ಈಸ್ ಲೀಸ್ಟ್ ಪಾಸಿಟಿವ್ ಇಂಟಿಜರ್ನ ಹುಡುಕ್ಬೇಕು ಇವಾಗ. ಇವಾಗ ನೋಡಿ, ಎನ್ ಕಂಡುಹಿಡಿಬೇಕು ನಾವು, ಅದನ್ನು ಕಂಡುಹಿಡಿದ್ರೆ ಆರ್ಡರ್ ಆಗುತ್ತೆ ಇಂಟು ಯಾವ ಎಲಿಮೆಂಟ್ ಕಂಡುಹಿಡಿಬೇಕು, ಸೊ ಒನ್ನೇ ಕಂಡುಹಿಡಿಬೇಕು ಈಕ್ವಲ್ ಟು ಝೀರೋ. ಸೊ ಎನ್ ಇಂಟು ಒನ್ ಎನ್ ಆಗುತ್ತೆ ಈಕ್ವಲ್ ಟು ಝೀರೋ. ಸೊ ನೆವರ್ ಪಾಸಿಬಲ್ ಇದು. ಯಾಕೆ ನೋಡಿಲಿ, ಸೊ ಎನ್ ಬಿಲಾಂಗ್ಸ್ ಎನ್ ಇದೆ. ಸೊ ಎನ್ ಈಕ್ವಲ್ ಏನಾಗ್ಬಿಡುತ್ತೆ ಅವಾಗ, ಒನ್ ಟೂ ತ್ರೀ ಫೋರ್ ಈ ಥರ ಇದೆ. ಸೊ ಇಲ್ಲಿ ನೋಡಿದ್ರೆ ಎನ್ ಈಕ್ವಲ್ ಟು ಝೀರೋ ಬರಬೇಕು. ಸೊ ನೋ ಸಚ್ ಎನ್ ಎಕ್ಸಿಸ್ಟ್ ಇನ್ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್. ಸೊ ದೇರ್ ಫಾರ್ ಅದೇನಾಗ್ಬಿಡುತ್ತೆ ಆರ್ಡರ್ ಅವಾಗ, ಸೊ ಆರ್ಡರ್ ಆಫ್ ಒನ್ ಇಸ್ ಇನ್ಫಿನಿಟಿ. ಯಾಕೆ, ಫೈನೈಟ್ಲಿ ನಮಗೆ ಆರ್ಡರ್ ಹೇಳಕ್ ಬರಲಿಲ್ಲ ಅಂತಂದ್ರೆ ಸೊ ಇನ್ಫಿನಿಟಿ ತಗೋಬೇಕಂತ ನಿನ್ನೆ ಹೇಳಿದೆ ನಾನು. ಸೊ ಅವಾಗ ಇಲ್ಲೇನಾಗ್ಬಿಡುತ್ತೆ, ಸೊ ಆರ್ಡರ್ ಆಫ್ ಒನ್ ಅಂಡ್ ಆರ್ಡರ್ ಆಫ್ ಝಡ್ ಕೂಡ ಏನಾಗ್ಬಿಡುತ್ತೆ, ಇನ್ಫಿನಿಟಿ ಆಗುತ್ತೆ. ನೋಡಿ, ಇದು ಆರ್ಡರ್ ಆಫ್ ಎಲಿಮೆಂಟ್, ಇದು ಆರ್ಡರ್ ಆಫ್ ಎಲಿಮೆಂಟ್ ಒನ್ ಎಲಿಮೆಂಟು. ಇದು ಆರ್ಡರ್ ಆಫ್ ಸೊ ಪೂರ್ತಿ ಸೆಟ್ಟು. ಸೊ ಸೆಟ್ ಏನಾಗ್ತಿದೆ, ನಾನ್ ಎಂಟೇ ಸೆಟ್ ಗ್ರೂಪ್ ಆಗ್ತಿದೆ. ಇದು ಯಾವ ಗ್ರೂಪು, ಝಡ್ಡು. ಸೊ ಝಡ್ ಅಲ್ಲಿ ಎಷ್ಟು ಎಲಿಮೆಂಟ್ ಇದೆ, ಇನ್ಫಿನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ. ಸೊ ಅವಾಗ ಏನಾಗುತ್ತೆ, ಆರ್ಡರು ಇನ್ಫಿನಿಟಿ ಆಗುತ್ತೆ. ಸೊ ಆರ್ಡರ್ ಆಫ್ ಎನ್ ಎಲಿಮೆಂಟೇ ಬೇರೆ, ಆರ್ಡರ್ ಆಫ್ ಎ ಗ್ರೂಪೇ ಬೇರೆ. ಸೊ ಆರ್ಡರ್ ಆಫ್ ಎ ಗ್ರೂಪ್ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ನೇ ಗ್ರೂಪು. ಸೊ ಎಷ್ಟು ಎಲಿಮೆಂಟ್ಸ್ ಇದೆ ಇನ್ನೋ ಗ್ರೂಪ್ ಅಂತ ನಾವು ಹೇಳಿದ್ರೆ ಅದು ಆರ್ಡರ್ ಆಫ್ ಎ ಗ್ರೂಪು. ಎಲಿಮೆಂಟಿಗೆ ನಾವು ಹೇಳಬೇಕು ಜಸ್ಟ್ ಒಂದೇ ಒಂದು ಎಲಿಮೆಂಟ್ ಆ ಗ್ರೂಪಲ್ಲಿ, ಒಂದು ಎಲಿಮೆಂಟ್ಗೆ ಹೇಳ್ಬೇಕಂದ್ರೆ. ಸೊ ಅದು ಫಸ್ಟ್ ನೋಡ್ಕೋಬೇಕು, ಅಡಿಟಿವ್ ಗ್ರೂಪ ಇಲ್ಲ ಮಲ್ಟಿಪ್ಲಿಕೇಟಿವ್ ಗ್ರೂಪ ಅಂತ. ಸೊ ಅಡಿಟಿವ್ ಗ್ರೂಪ್ ಆಗಿದ್ರೆ ಎನ್ ಇಂಟು ಎ ಈಕ್ವಲ್ ಟು ಝೀರೋ ಮಾಡಬೇಕು. ಸೊ ಏನು ಕಂಡುಹಿಡಿಬೇಕು. ನೆಕ್ಸ್ಟು ಮಲ್ಟಿಪ್ಲಿಕೇಟಿವ್ ಗ್ರೂಪ್ ಆಗಿದ್ರೆ ಎ ಪವರ್ ಎನ್ ಈಕ್ವಲ್ ಟು ಒನ್ ಬರಬೇಕು. ಯಾಕಂದ್ರೆ ನಿನ್ನೆ ಡೆಫಿನೇಷನ್ ಬರ್ಸಿದೆ ನಾನು. ಸೊ ಆರ್ಡರ್ ಆಫ್ ಎ ಗ್ರೂಪ್ ಅಂದ್ರೆ ಏನು, ಸೊ ಎ ಪವರ್ ಎನ್ ಈಕ್ವಲ್ ಟು ಐಡೆಂಟಿಟಿ ಬರಬೇಕು ಅಲ್ವಾ. ಸೊ ಈ ಐಡೆಂಟಿಟಿ ಅಂದ್ರೆ ಆ ಗ್ರೂಪ್ ಮೇಲೆ ಡಿಪೆಂಡ್, ಅವ್ರು ಏನು ಕೊಟ್ಟಿರ್ತಾರೆ ಆ ಗ್ರೂಪ್. ಸೊ ಅಡಿಟಿವ್ ಗ್ರೂಪ್ ಕೊಟ್ಟರೆ ಝೀರೋ ಆಗುತ್ತೆ, ಮಲ್ಟಿಪ್ಲಿಕೇಟಿವ್ ಗ್ರೂಪ್ ಕೊಟ್ಟರೆ ಒನ್ ಆಗುತ್ತೆ. ಸೊ ಏನಾದರೂ ಡೈಹೆಡ್ರಲ್ ಗ್ರೂಪ್ ಕೊಟ್ಟರೆ ಆರ್ ನಾಟ್ ಆಗುತ್ತೆ. ಸೊ ಸಿಮೆಟ್ರಿಕ್ ಗ್ರೂಪ್ ಕೊಟ್ಟರೆ ಐಡೆಂಟಿಟಿ ಬರುತ್ತೆ ಈ ಥರ ಅಲ್ವಾ. ಅಂದರೆ ಜಸ್ಟ್ ಐ ಆಗುತ್ತೆ, ಅವಾಗ ಸೆಟಲ್ ತೋರಿಸಂಗಿಲ್ಲ, ಜಸ್ಟ್ ಎಲಿಮೆಂಟ್ ಐ ಬರಬೇಕು. ಸೊ ಈ ಥರ ಇದೆ. ಸೊ ನೋಡಿ ಇಲ್ಲಿ, ಸೊ ಝೀರೋ ಬಿಲಾಂಗ್ಸ್ ಟು ಝಡ್ ಇದೆ ಅಲ್ವಾ. ಝೀರೋ ಬಿಲಾಂಗ್ಸ್ ಟು ಝಡ್ ಇದೆ. ಇವಾಗ ಝೀರೋಗೆ ಏನು ಬರುತ್ತೆ ಆರ್ಡರ್ ಅಂತಂದ್ರೆ, ಸೊ ನಿಮಗೆ ನಿನ್ನೆ ನಾನು ಹೇಳಿದ್ದೀನಿ, ಸೊ ಐಡೆಂಟಿಟಿ ಎಲಿಮೆಂಟ್ ಯಾವುದೇ ಗ್ರೂಪಲ್ಲಿ ತಗೊಂಡ್ರು ಐಡೆಂಟಿಟಿ ಎಲಿಮೆಂಟ್ಗೆ ಏನು ಬರುತ್ತೆ ಆರ್ಡರು, ಒನ್ ಬರುತ್ತೆ. ಸೊ ಒನ್ ಬರುತ್ತೆ. ಸೊ ನೋಡಿ ಇಲ್ಲಿ ಯಾವ ಥರ ಅಂದರೆ, ಇದು ಅಡಿಟಿವ್ ಗ್ರೂಪು. ಏನಂತ ಬರಬೇಕು, ಎನ್ ಇಂಟು ಎ ಈಕ್ವಲ್ ಟು ಝೀರೋ ಆಗಬೇಕು. ಸೊ ಎನ್ ಇಂಟು ನೋಡಿ ಯಾವ ಎಲಿಮೆಂಟ್ ತಗೊಂಡಿವಿ, ಇದಕ್ಕೆ ಆರ್ಡರ್ ಬೇಕಲ್ವಾ. ಸೊ ಎನ್ ಇಂಟು ಝೀರೋ ಮಾಡಬೇಕು. ಸೊ ಈಕ್ವಲ್ ಟು ಝೀರೋ ಆಗುತ್ತೆ. ಸೊ ಇವಾಗ ನೋಡಿ ಇಲ್ಲಿ ಏನು ಮಾಡ್ಬೋದು ನಾವು, ಸೊ ಎನ್ನಿಗೆ ಏನು ಕೊಡ್ಬೋದು ನಾವು, ಲೀಸ್ಟ್ ಪಾಸಿಟಿವ್ ಇಂಟಿಜರ್. ನೋಡಿ ಇಲ್ಲಿ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸಲ್ಲಿ ಕೊಡ್ಬೋದಲ್ವಾ. ಒನ್ ಕೊಡ್ಬೋದು, ಟೂ ಕೊಡ್ಬೋದು, ತ್ರೀ ಫೋರ್ ಫೈವ್ ಸಿಕ್ಸ್ ಹಿಂಗೆಲ್ಲ ಕೊಡ್ಬೋದು. ಸೊ ನೋಡಿ ಎನ್ನಿಗೆ ಏನು ಕೊಡಬೇಕು ಚಾಯ್ಸ್, ನಾನು ಒನ್ ಕೊಡ್ಬೋದು, ಟೂ ಕೊಡ್ಬೋದು, ತ್ರೀ ಫೋರ್ ಫೈವ್ ಸಿಕ್ಸ್ ಇದರೆಲ್ಲ ಕೊಡ್ಬೋದು. ಇವಾಗ ಎನ್ನಿಗೆ ನೋಡಿ ಲೀಸ್ಟ್ ಕೊಡ್ಬೇಕು ನಾವು, ಒನ್ ಕೊಡ್ಬೋದು ಇಂಟು ಝೀರೋ ಈಕ್ವಲ್ ಟು ನೋಡಿ ಝೀರೋ ಬರ್ತಿದೆ. ಸೊ ಝೀರೋ ಈಕ್ವಲ್ ಟು ಝೀರೋ ಬರ್ತಿದೆ. ಅಂದ್ರೆ ಎನ್ನಿಗೆ ಏನು ತಗೋಬೋದು ನಾವು, ಲೀಸ್ಟ್ ಪಾಸಿಟಿವ್ ಇಂಟಿಜರ್ ಒಂದನ್ನು ಮಾತ್ರ ತಗೋಬೇಕು. ಓಕೆನಾ. ಸೊ ಟೂ ಇಂಟು ಝೀರೋ ಈಕ್ವಲ್ ಟು ಝೀರೋನೇ ಬರುತ್ತೆ. ಸೊ ಎನ್ ಈಕ್ವಲ್ ಟು ಟೂ ತೊಗೊಳಕ್ ಬರಲ್ಲ, ಯಾಕೆಂದ್ರೆ ಆರ್ಡರ್ ಅಂದ್ರೆ ಏನು, ಲೀಸ್ಟ್ ಪಾಸಿಟಿವ್ ಇಂಟಿಜರ್ ತಗೋಬೇಕು. ಸೊ ಟೂಗಿಂತ ಚಿಕ್ಕದೊಂದಿದೆ ಅಲ್ವಾ, ಒಂದು ಅದನ್ನು ತಗೋಬೇಕು. ಅವಾಗ ಆರ್ಡರ್ ಆಫ್ ಝೀರೋ ಏನಾಗುತ್ತೆ, ಒನ್ ಆಗುತ್ತೆ.
ಸೊ ಈ ತರ ಆರ್ಡರ್ ಆಫ್ ಎಲಿಮೆಂಟ್ ಅಂದ್ರೆ. ಓಕೆ, ಅದೇ ಥಿಯರಂ ಕೊಟ್ಟಿದ್ದಾರೆ ನೋಡಿಲಿ. ಸೊ ಫೈನೈಟ್ ನೋಡಿಲಿ ಏನಿಲ್ಲ ಆಗ್ಲೇ ಏನಂತಂದ್ರೆ ಥಿಯರಂ ಇದು ನೋಡಿಲಿ, ಇಫ್ ಜಿ ಇಸ್ ಎ ಸೈಕ್ಲಿಕ್ ಗ್ರೂಪ್ ಅಂಡ್ ಎ ಇಸ್ ಜನರೇಟರ್ ಆಫ್ ಜಿ, ಸೊ ದೆನ್ ಆರ್ಡರ್ ಆಫ್ ಎ ಇಕ್ವಲ್ ಟು ಆರ್ಡರ್ ಆಫ್ ಜಿ ಬರುತ್ತೆ. ಇದು ಏನಂತಂದ್ರೆ ಇನ್ಫೈನೈಟ್ ಗ್ರೂಪ್ ಮತ್ತೆ ಫೈನೈಟ್ ಗ್ರೂಪ್ ಎಲ್ಲದಕ್ಕೂ ಸೇರಿಸ್ಬಿಟ್ಟು ಇದು ಒಂದು ಥಿಯರಂ ಇದೆ ಈ ತರ. ಸೊ ಇನ್ಫೈನೈಟ್ ಗ್ರೂಪ್ ಅಲ್ಲಿ ಕನ್ವರ್ಟ್ಸ್ ಆಗಲ್ಲ ನೋಡಿ, ಎಕ್ಸಾಂಪಲ್ ಇಲ್ಲಿದೆ. ಸೊ ಟೂ ಏನಾಗ್ತಿದೆ, ಟೂ ಮತ್ತೆ ಆರ್ಡರ್ ಆಫ್ ಜೆಡ್ ಇನ್ಫಿನಿಟಿ ಬರ್ತಿದೆ, ಬಟ್ ಟೂ ಇಂದ ಇದು ಏನಾಗ್ತಿಲ್ಲ, ಜನರೇಟ್ ಆಗ್ತಾ ಇಲ್ಲ. ಸೊ ಜನರೇಟ್ ಆಗ್ತಾ ಇಲ್ಲ. ಸೊ ಇವಾಗ ನೆಕ್ಸ್ಟ್ ಬರೋದು ಥಿಯರಂ ಏನಂತಂದ್ರೆ ಫೈನೈಟ್ ಗ್ರೂಪ್ ಇದ್ದಾಗ ನೋಡಿ, ಫೈನೈಟ್ ಫೈನೈಟ್ ಗ್ರೂಪ್ ಅಂದ್ರೆ ಏನು, ಸೊ ನಂಬರ್ಸ್ ಅನ್ನ ಕೌಂಟ್ ಮಾಡ್ಬೋದು ಅಲ್ವಾ, ಸೊ ನಂಬರ್ಸ್ ಅನ್ನ ಕೌಂಟ್ ಮಾಡ್ಬೋದು ಆ ಸೆಟ್ ಒಳಗಡೆ. ಸೊ ಅದು ಫೈನೈಟ್ ಗ್ರೂಪ್ ಆಗುತ್ತೆ, ಫೈನೈಟ್ ಸೈಕ್ಲಿಕ್ ಗ್ರೂಪ್. ಅಂಡ್ ಸೊ ಎ ಇಸ್ ಜನರೇಟರ್ ಆಫ್ ಜಿ, ಅವಾಗ ಏನಾಗುತ್ತೆ, ಇಫ್ ಅಂಡ್ ಓನ್ಲಿ ಇಫ್ ಆರ್ಡರ್ ಆಫ್ ಎ ಇಕ್ವಲ್ ಟು ಆರ್ಡರ್ ಆಫ್ ಜಿ ಆಗುತ್ತೆ. ನೋಡಿಲಿ ಇದರ ಅರ್ಥ ಏನಂದ್ರೆ, ಯಾವ್ದೋ ಒಂದು ಗ್ರೂಪ್ ಇದೆ ನಿಮಗೆ ಏನಾದ್ರೂ ಅದೇನು ಜನರೇಟ್ ಆಗ್ತಿದೆ ನೋಡಿ ಆ ಗ್ರೂಪು. ಸೊ ಅದೇನಾದ್ರೂ ಆರ್ಡರ್ ಆಫ್ ಎ ಇಕ್ವಲ್ ಟು ಆರ್ಡರ್ ಆಫ್ ಜಿ ಬಂದ್ರೆ, ಸೊ ಅವಾಗ ಏನಾಗ್ಬಿಡುತ್ತೆ, ಜಿ ಇಸ್ ಸೈಕ್ಲಿಕ್ ಆಗುತ್ತೆ. ಸೊ ನೋಡಿಲಿ ಫೈನೈಟ್ ಸೈಕ್ಲಿಕ್ ಗ್ರೂಪ್ ಆದ್ರೆ ಏನಾಗ್ಬಿಡುತ್ತೆ, ಅದೇನು ಜನರೇಟ್ ಮಾಡ್ತಿದೆ ನೋಡಿ ಆ ಎಲಿಮೆಂಟು ಮತ್ತೆ ಆ ಗ್ರೂಪು ಏನಾಗಿರುತ್ತೆ, ಆರ್ಡರ್ ಸೇಮ್ ಇರುತ್ತೆ ಅಂತ. ಸೊ ಇಫ್ ಅಂಡ್ ಓನ್ಲಿ ಇಫ್ ಕಂಡೀಷನ್ ಇದು, ಆಗ್ಲೇ ಕನ್ವರ್ಸ್ ಆಗ್ಲಿಲ್ಲ, ಇವಾಗ ಕನ್ವರ್ಸ್ ಕೂಡ ಆಗ್ತಿದೆ. ಸೊ ಇದನ್ನ ನೀವು ಓದ್ಕೊಡಿ. ಸೊ ಇವಾಗ ನೋಡಿ, ಝೆಡ್ ಎನ್ ಇಸ್ ಆಲ್ವೇಸ್ ಸೈಕ್ಲಿಕ್ ಗ್ರೂಪ್, ಸೊ ಎನ್ ಇಸ್ ಗ್ರೇಟರ್ ದನ್ ಈಕ್ವಲ್ ಟು 1. ನೋಡಿಲಿ ಝೆಡ್ ಎನ್ ಏನಾಗುತ್ತೆ, ಸೈಕ್ಲಿಕ್ ಗ್ರೂಪ್ ಆಗುತ್ತೆ. ಝೆಡ್ ಎನ್ ಏನಾಗುತ್ತೆ, ಸೈಕ್ಲಿಕ್ ಗ್ರೂಪ್ ಆಗುತ್ತೆ. ಸೊ ಝೆಡ್ ಟೆನ್, ಝೆಡ್ ಟ್ವೆಲ್, ಝೆಡ್ 13 ಆರ್ ಆಲ್ ಸೈಕ್ಲಿಕ್ ಗ್ರೂಪ್ಸ್. ಸೊ ಆರ್ ಆಲ್ ಸೈಕ್ಲಿಕ್ ಗ್ರೂಪ್ಸ್ ಆಗುತ್ತೆ. ಇಲ್ಲಿ ನೋಡಿಲಿ ಯಾವ ತರ ಸೈಕ್ಲಿಕ್ ಗ್ರೂಪ್ಸ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ ನೋಡಿ ನಿಮಗೆ. ಸೊ ಅದು ಪ್ರೂಫ್ ಏನ್ ಬೇಡ. ಸೊ ಯಾವ ತರ ಆಗುತ್ತೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಝೆಡ್ ಟೆನ್ ಸೈಕ್ಲಿಕ್ ಗ್ರೂಪ್ ಅಲ್ವಾ. ಸೊ ಫಸ್ಟ್ ನಾವು ಬರ್ಕೋಬೇಕು ಝೆಡ್ ಟೆನ್ ಸೈಕ್ಲಿಕ್ ಆಗುತ್ತಾ ಇಲ್ಲ ಅಂತಂದ್ರೆ, ಸೊ ಝೆಡ್ ಟೆನ್ ಈಕ್ವಲ್ ಟು 0, 1, 2, 3, 4, 5, 6, 7, 8, 9. ನೋಡಿ 9 ಮಾತ್ರ ಬರ್ಬೋದು, 10 ಬರ್ಕೊಂಡಂಗಿಲ್ಲ. ಒಟ್ಟ ಎಲ್ಲ ಸೇರಿಸ್ಬಿಟ್ಟು ಆರ್ಡರ್ ಎಷ್ಟಿರುತ್ತೆ, ಆರ್ಡರ್ ಆಫ್ ದಿಸ್ ಗ್ರೂಪ್, ಆರ್ಡರ್ ಆಫ್ ಝೆಡ್ ಟೆನ್ ಏನಿರುತ್ತೆ, ನಂಬರ್ ಆಫ್ ಎಲಿಮೆಂಟ್ಸ್ 1, 2, 3, 4 10 ಇದಾವೆ, 10 ಆಗುತ್ತೆ. ಸೊ ಇವಾಗ ನೋಡಿ, ಈ ಗ್ರೂಪ್ ಸೈಕ್ಲಿಕ್ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಈ 10 ಎಲಿಮೆಂಟ್ಸ್ ಇದೆ ನೋಡಿ, ಸೊ ಆ ಎಲಿಮೆಂಟ್ಸ್ ಅಲ್ಲಿ ಯಾವ್ದಾದ್ರು ಒಂದು ಈ ಝೆಡ್ ಟೆನ್ ಅನ್ನ ಸ್ಪ್ಯಾನ್ ಮಾಡಬೇಕು. ಸೊ ಝೆಡ್ ಟೆನ್ ಅನ್ನ ಸ್ಪ್ಯಾನ್ ಮಾಡಬೇಕು ನೋಡಿ, ಝೆಡ್ ಟೆನ್ ಅನ್ನೋದು, ಸೊ ಅಂಡರ್ ಅಡಿಷನ್ ಮಾಡಿಲೋ ಏನು ಗ್ರೂಪ್ ಆಗ್ತಿರೋದು ಅಂದ್ರೆ ಅಡಿಷನ್ ಅಲ್ವಾ. ಸೊ ಅವಾಗ ಏನ್ ತಗೋಬೇಕು, ಅಡಿಷನ್ ಬಂದಾಗ ಎನ್ ಇಂಟು ಎ ಈಕ್ವಲ್ ಟು 0 ಬರ್ಬೇಕು ಇವಾಗ ನೋಡಿ, 0. ಸೊ ಅಡಿಟಿವ್ ಐಡೆಂಟಿಟಿ. ಸೊ ಎನ್ ಅಂದ್ರೆ ಏನಿದೆ ನೋಡಿ ಇಲ್ಲಿ, ಓಕೆ ಇದು ಇದಲ್ವಾ, ಓಕೆ. ಸೊ ಎ ಇಂದ ಜನರೇಟ್ ಮಾಡ್ಬೇಕಲ್ವಾ, ದಟ್ ಈಸ್ ಎನ್ ಇಂಟು ಎ, ಸಚ್ ದಟ್ ಎನ್ ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ಇಂಟೀಜರ್ಸ್ ತಗೋಬೇಕು. ಸೊ ಇವಾಗ ನೋಡಿ ಇಲ್ಲಿ 0 ತಗೊಂತೀನಿ ಫಸ್ಟ್ ನಾನು. ಸೊ ನೋಡಿ ಇಲ್ಲಿ 0 ಬಿಲಾಂಗ್ಸ್ ಟು ಝೆಡ್ ಟೆನ್ ಅಲ್ವಾ. ಈಗ 0 ಇಂದ ನೋಡಿ ಅದು ಜನರೇಟ್ ಆಗತ್ತ ನೋಡಿ, ಆ ಸೆಟ್ಟು ಯಾವುದು, ಝೆಡ್ ಟೆನ್ ನೋಡಿ 0 ಬರ್ಕೋಬೇಕು. ಸೊ ಇದು ಎ ಅಂತ ಇದು ಈಕ್ವಲ್ ಟು, ಸೊ ಇಲ್ಲೇನಿದೆ ಎನ್ ಇದೆ ಇಂಟು, ಸೊ 0 ಇದೆ, ಎ ಅಂದ್ರೆ 0, ಸಚ್ ದಟ್ ಸೊ ದಿಸ್ ಎನ್ ಇಲ್ಲಿಂದ ರನ್ ಆಗುತ್ತೆ, ಸೆಟ್ ಆಫ್ ಆಲ್ ಇಂಟಿಜರ್ಸ್ ಇಂದ ರನ್ ಆಗುತ್ತೆ ಈಕ್ವಲ್ ಟು. ಸೊ ಸೆಟ್ ಬರ್ಕೋಬೇಕು. ಸೊ ಎನ್ ಇಂಟು 0 ಏನಾಗ್ಬಿಡುತ್ತೆ, 0 ಆಗುತ್ತೆ, ಸಚ್ ದಟ್ ಎನ್ ಬಿಲಾಂಗ್ಸ್ ಟು ಝೆಡ್. ಸೊ ನೋಡಿ 0 ಇಂಡಿಪೆಂಡೆಂಟ್ ಆಫ್ ಎನ್ ಇದೆ, ಅಂದ್ರೆ 0 ಮೇಲೆ ಏನೇ ಎಫೆಕ್ಟ್ ಆಗಲ್ಲ, ನೀವೇನೇ ಇದು ಮಾಡಿದ್ರು ಜಸ್ಟ್ ಸಿಂಗಲ್ ಟನ್ 0 ಬರುತ್ತೆ ನೋಡಿ ಇಲ್ಲಿ. ಸೊ 0 ಇಂದ ನಾವು ಸೆಟ್ ಅನ್ನ ಜನರೇಟ್ ಮಾಡಕ್ ಹೋದ್ರೆ ಜಸ್ಟ್ ಸಿಂಗಲ್ ಟನ್ 0 ಬರ್ತಿದೆ. ಸೊ ನಮಗೇನ್ ಬರ್ಬೇಕಾಗಿತ್ತು, 10 ಬರ್ಬೇಕಾಗಿತ್ತು ಸೈಕ್ಲಿಕ್ ಗ್ರೂಪ್ ಆಗ್ಬೇಕಂದ್ರೆ. ಅಂದ್ರೆ 0 ಈಸ್ ನಾಟ್ ಎ ಜನರೇಟರ್ ಆಫ್ ಝೆಡ್ ಟೆನ್ ಅಂತ ಅರ್ಥ. ಇವಾಗ ನೋಡಿ 1 ಇಂದ ಮಾಡಿ, ಇವಾಗ ಏನ್ ಮಾಡೋಣ, 1 ಇಂದ ಮಾಡೋಣ. ಸೊ 1 ಇಂದ ಜನರೇಟ್ ಮಾಡೋಣ, ಡೆಫಿನೇಷನ್ ಇಲ್ಲಿ ಇಲ್ಲಿದೆ. ಸೊ ಎನ್ ಇಂಟು ಎ, ಸೊ ಎ ಅಂದ್ರೆ ಏನು, 1. ಸೊ 1 ಸಚ್ ದಟ್ ದಿಸ್ ಎನ್ ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ಇಂಟಿಜರ್ಸ್ ಈಕ್ವಲ್ ಟು. ಸೊ ನೋಡಿ ಇಲ್ಲಿ ಇಲ್ಲೇನಿದೆ, ಇಲ್ಲಿ 1 ಇದೆ. ಸೊ ಫಸ್ಟ್ ನೋಡಿ ಇಲ್ಲಿ, ಸೊ ಓಕೆ ಎನ್ ಬಿಲಾಂಗ್ಸ್ ಟು ಏನಿದೆ ಇಲ್ಲಿ, ಸೆಟ್ ಆಫ್ ಆಲ್ ಇಂಟಿಜರ್ಸ್ ಇದೆ ಅಲ್ವಾ. ಸೊ ನೋಡಿ ಸೆಟ್ ಆಫ್ ಆಲ್ ಇಂಟಿಜರ್ಸ್ ಯಾವ ತರ ಇದೆ, ಸೆಟ್ಟು ಝೆಡ್ ಈಕ್ವಲ್ ಟು 0 ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 2 ಪ್ಲಸ್ ಆರ್ ಮೈನಸ್ 3 ಅಂಡ್ ಸೊ 1 ಈ ಥರ ಇದೆ. ಸೊ ಇವಾಗ ನೋಡಿ ಇಲ್ಲಿ, ಸೊ ಫಸ್ಟ್ 0 ಕೊಟ್ಬಿಡಿ ಇಲ್ಲಿ, 0 ಕೊಟ್ಬಿಡಿ ಇಲ್ಲಿ. ಸೊ 0 ಕೊಡಿ, 0 ಇಂಟು 1 ಏನಾಗುತ್ತೆ, 0 ಆಗುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ, ಇಲ್ಲಿ 2 ಎಲಿಮೆಂಟ್ ಇದೆ, ಪ್ಲಸ್ 1 ಅಂತ ಒಂದಿದೆ, ಮೈನಸ್ 1 ಅಂತ ಒಂದಿದೆ. ಅವಾಗ ಏನಾಗುತ್ತೆ ನೋಡಿ ಇಲ್ಲಿ,
ಇಲ್ಲಿ ಒನ್ ಕೊಡಿ, ಒನ್ ಇಂಟು ಒನ್ ಒನ್ ಆಗುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ಏನ್ ಬರುತ್ತೆ, ಇಲ್ಲಿ ಮೈನಸ್ ಒನ್ ಇದೆ ಅಲ್ವಾ, ಸೊ ನೋಡಿ ಎನ್ ಇಂಟು ಒನ್, ಸೊ ಮೈನಸ್ ಒನ್ ಇಂಟು ಒನ್ ಈಕ್ವಲ್ ಟು ಮೈನಸ್ ಒನ್ ಬರುತ್ತೆ. ಬಟ್ ನೋಡಿ ಇಲ್ಲಿ ಅಂಡರ್ ಮಾಡ್ ಟೆನ್, ಸೊ ಇದೇನ್ ಮಾಡ್ಬೇಕು ನಾವು, ಪ್ಲಸ್ ಟೆನ್ ಮಾಡ್ಬೇಕು, ಮೈನಸ್ ಇರೋದನ್ನ ಮೈನಸ್ ಮಾಡ್ಕೋಬೇಕು. ಸೊ ನೈನ್ ಆಗುತ್ತೆ ಇದು, ಓಕೆನಾ, ನೈನ್ ಲಾಸ್ಟ್ ಬರುತ್ತೆ. ಅದಕ್ಕೆ ನಾವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಜಸ್ಟ್ ಪಾಸಿಟಿವ್ ತಗೊಂತ ಹೋಗಿ ನೀವು ಅಷ್ಟೇ, ಪಾಸಿಟಿವ್ ತಗೊಂತ ಹೋಗಿ. ನೆಕ್ಸ್ಟ್ ನೆಗೆಟಿವ್ ತಗೊಳ್ಳಿ ನೋಡಿ, ಪ್ಲಸ್ ಪ್ಲಸ್ ಒನ್ ತಗೊಂಬಿಡಿ. ಸೊ ಪ್ಲಸ್ ಒನ್ ತಗೊಂಡ್ರೆ ಏನಾಗುತ್ತೆ, ಒನ್ ಇಂಟು ಒನ್ ಒನ್ ಆಗುತ್ತೆ. ನೆಕ್ಸ್ಟ್ ನೋಡಿ ಟೂ ತಗೊಳ್ಳಿ, ಸೊ ಟೂ ತಗೊಂಡ್ರೆ ಏನಾಗುತ್ತೆ, ಟೂ ಇಂಟು ಒನ್ ಟೂ ಆಗುತ್ತೆ. ನೆಕ್ಸ್ಟ್ ನೋಡಿ ತ್ರೀ ತಗೊಳ್ಳಿ, ಸೊ ತ್ರೀ ಇಂಟು ಒನ್ ತ್ರೀ, ಸೊ ಫೋರ್ ಇಂಟು ಒನ್ ಫೋರ್, ಫೈವ್ ಇಂಟು ಒನ್ ಫೈವ್, ಸಿಕ್ಸ್ ಇಂಟು ಒನ್ ಸಿಕ್ಸ್, ಸೆವೆನ್ ಇಂಟು ಒನ್ ಸೆವೆನ್, ಏಟ್ ಇಂಟು ಒನ್ ಏಟ್, ನೈನ್ ಇಂಟು ಒನ್ ನೈನ್, ಸೊ ಟೆನ್ ಇಂಟು ಒನ್ ಟೆನ್ ಆಗುತ್ತೆ. ಬಟ್ ನೋಡಿ ಅಂಡರ್ ಮಾಡ್ ಟೆನ್, ಸೊ ಅಂಡರ್ ಮಾಡ್ ಟೆನ್, ಸೊ ದಿಸ್ ಟೆನ್ ಈಸ್ ಕಾಂಗ್ರೆಂಟ್ ಟು ಝೀರೋ ಆಗ್ಬಿಡುತ್ತೆ. ನೋಡಿ ಮತ್ತೆ ಝೀರೋ ಬರೆಯಕ್ಕೆ ಹೋಗ್ಬೇಡಿ, ಸೊ ಆಲ್ರೆಡಿ ಬಂದಿದೆ. ಸೊ ನಿಮಗೆ ಒಂದು ಡೆಫಿನೇಷನ್ ಗೊತ್ತಿದೆ ಸೆಟ್ ಅಲ್ಲಿ ನೋಡಿ, ಸೊ ರಿಪೀಟ್ ಮಾಡೋಂಗಿಲ್ಲ ಅಲ್ವಾ. ಈಗ ನೋಡಿ ಇಲ್ಲಿ ಒಂದು ಸೆಟ್ ಇದೆ ಅನ್ಕೊಳ್ಳಿ ಇಲ್ಲಿ, ಅದೇನ್ ನೋಡಿದ್ರೆ ಝೀರೋ 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 ಅಂತಿದ್ರೆ ನಾವು ಅದನ್ನೇನಂತ ಬರೀಬೇಕು, ಔಟ್ಪುಟ್ಟು ಜಸ್ಟ್ ಸಿಂಗಲ್ ಟನ್ ಝೀರೋ ಅಂತ ಬರಿತೀವಿ. ಸೊ ಇಲ್ಲಿ ನೋಡಿ ಮತ್ತೆ ರಿಪೀಟ್ ಆಗ್ತಾ ಹೋಗುತ್ತೆ ಇಲ್ಲಿ ಮುಂದೆ ನೋಡಿ, ನೆಕ್ಸ್ಟ್ ಝೀರೋ ಬರುತ್ತೆ ಇಲ್ಲಿ, ಮತ್ತೆ ಝೀರೋ ಬರುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ, ಸೊ ಇಲೆವೆನ್ ಕೊಟ್ಟರೆ ಏನಾಗುತ್ತೆ, ಇಲೆವೆನ್ ಇಂಟು ಒನ್ ಆಗುತ್ತೆ. ಸೊ ಇಲೆವೆನ್ ಇಂಟು ಒನ್ ಏನಾಗ್ಬಿಡುತ್ತೆ, ಇಲೆವೆನ್ ಆಗುತ್ತೆ. ಸೊ ಇಲೆವೆನ್ ಅನ್ನ ನೀವು ಟೆನ್ ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಬರುತ್ತೆ, ಸೊ ಟೆನ್ ಒಂದು, ಸೊ ಒನ್ ಬರುತ್ತೆ, ಸೊ ಮತ್ತೆ ಒನ್ ನೋಡಿ ಆಲ್ರೆಡಿ ಒನ್ ಬಂದಿದೆ. ನೆಕ್ಸ್ಟ್ ಅದೇ ಥರ ಟ್ವೆಲ್ ಇಂದ ಮಾಡಿದ್ರೆ ಟೂ ಬರುತ್ತೆ, ಸೊ ಇಲ್ಲಿ ಟೂ ಬರುತ್ತೆ. ಸೊ ಪದೇ ಪದೇ ಬರೆಯಂಗಿಲ್ಲ. ಸೊ ನೋಡಿ ಇಲ್ಲಿ ಝೀರೋ ಇಂದ ನೈನ್ ತನಕ ಮಾತ್ರ ರಿಪೀಟ್ ಆಗ್ತಿದೆ, ನೆಕ್ಸ್ಟ್ ಬರೋಂಥ ಎಲಿಮೆಂಟ್ಸ್ ಮತ್ತೆ ಅದೇ ಬರ್ತಿದೆ. ನೋಡಿ ಇಲ್ಲಿ ಇಲ್ಲಿ ಏನ್ ಬರ್ತಿದೆಯಲ್ಲ ಅವೇ ಬರ್ತಿದೆ, ಅಂದ್ರೆ ಆ ಸೆಟ್ ಅನ್ನು ಇಲ್ಲಿ ಕ್ಲೋಸ್ ಮಾಡಬೇಕು. ಅಂದ್ರೆ ಸೆಟ್ ಏನಿದೆ, ಝೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಬರ್ತಿದೆ. ಅಂದ್ರೆ ನೋಡಿ ಇಲ್ಲಿ ಪೂರ್ತಿ ಸೆಟ್ ಬರ್ತಿದೆ, ನೋಡಿ ಝೆಡ್ ಟೆನ್ನೇ ಬರ್ತಿದೆ. ಅವಾಗ ಏನಾಗ್ಬಿಡ್ತಿದ್ದು, ಈಕ್ವಲ್ ಟು ಝೆಡ್ ಟೆನ್ ಬರ್ತಿದೆ. ಅಂದ್ರೆ ಅರ್ಥ ಏನು, ಸೊ ಒನ್ ಇದೆ ನೋಡಿ, ಝೆಡ್ ಟೆನ್ಗೆ ಜನರೇಟರ್ ಆಗ್ಬಿಡುತ್ತದು. ಸೊ ಒನ್ ಈಸ್ ಸೊ ಜನರೇಟರ್ ಆಫ್ ಝೆಡ್ ಟೆನ್ ಅಂತ ಬರುತ್ತೆ. ಸೊ ನೋಡಿ ಎಕ್ಸಾಮ್ಪಲ್ ಏನ್ ಕೇಳ್ತಾನೆ ಅಂದ್ರೆ, ನಂಬರ್ ಆಫ್ ಜನರೇಟರ್ಸ್ ಇನ್ ಝೆಡ್ ಎನ್ ಅಂತ ಕೇಳ್ತಾನೆ. ನೆಕ್ಸ್ಟ್ ಹೇಳ್ತೀನಿ ನಾನು ನಿಮಗೆ, ಕೆ ಸೆಟ್ ಅಲ್ಲಿ ಇದೇ ಕ್ವಶನ್ ಕೇಳಿದ್ದಾರೆ, ಒಂದು ಎರಡು ಮೂರು ಸಾರಿ ಕೇಳಿದ್ದಾರೆ. ಸೊ ನಂಬರ್ ಆಫ್ ಜನರೇಟರ್ಸ್ ಇನ್ ಝೆಡ್ ಎನ್ ಅಂತ ಕೇಳ್ತಾರೆ. ಸೊ ಪೈ ಆಫ್ ಟೆನ್ ಮಾಡ್ಬೇಕು ಅದು, ಓಕೆನಾ. ಇಲ್ಲಿ ನೋಡಿ ಏನ್ ಕೊಟ್ಟಿರ್ತಾರಲ್ಲ, ದಟ್ ಇಸ್ ಪೈ ಆಫ್ ಎನ್ ಮಾಡ್ಬೇಕು. ನಂಬರ್ ಆಫ್ ಜನರೇಟರ್ಸ್ ಇನ್ ಝೆಡ್ ಎನ್ ಏನಾಗುತ್ತೆ, ಪೈ ಆಫ್ ಎನ್ ಆಗುತ್ತೆ ಅಂತ ಒಂದು ರಿಸಲ್ಟ್. ಸೊ ನೆಕ್ಸ್ಟ್ ಬರುತ್ತೆ ಹೇಳ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ ಇದು ವೆರಿ ಇಂಪಾರ್ಟೆಂಟ್ ಇದು. ಸೊ ಇಫ್ ಜಿ ಈ ಸೈಕ್ಲಿಕ್ ಗ್ರೂಪ್ ದೆನ್ ಜಿ ಇಸ್ ಅಬಿಲಿಯನ್ ಗ್ರೂಪ್. ನೋಡಿ ಇಲ್ಲಿ ನೆನ್ಪಿಟ್ಕೊಂಬಿಡಿ, ಜಿ ಈಸ್ ಸೈಕ್ಲಿಕ್ ವಿಚ್ ಇಂಪ್ಲೈಸ್ ಜಿ ಈಸ್ ಅಬಿಲಿಯನ್ ಗ್ರೂಪ್. ಸೊ ಎಲ್ಲಾ ಸೈಕ್ಲಿಕ್ ಗ್ರೂಪ್ಸ್ ಅಬಿಲಿಯನ್ ಗ್ರೂಪ್ ಆಗುತ್ತೆ. ಬಟ್ ಕಾನ್ವರ್ಸ್ ನೀಡ್ ನಾಟ್ ಟು ಬಿ ಟ್ರೂ, ಬಟ್ ಕಾನ್ವರ್ಸ್ ನೀಡ್ ನಾಟ್ ಟು ಬಿ ಟ್ರೂ. ಅಂದ್ರೆ ಎಲ್ಲಾ ಅಬಿಲಿಯನ್ ಗ್ರೂಪ್. ಸೊ ಇದಕ್ಕೆ ಕಾಂಟ್ರಾ ಪಾಸಿಟಿವ್ ಯಾವ ತರ ಹೇಳ್ತೀರಾ ಹೇಳಿ ನೋಡೋಣ, ಇದಕ್ಕೆ ಕಾಂಟ್ರಾ ಪಾಸಿಟಿವ್. ಸೊ ನೋಡಿ ಇಲ್ಲಿ ಕಾಂಟ್ರಾ ಪಾಸಿಟಿವ್ ಯಾವ ತರ ಅಂದ್ರೆ ಎ ಇಂಪ್ಲೈಸ್ ಬಿ ಇದೆ ಅನ್ಕೊಳ್ಳಿ. ಸೊ ಕಾಂಟ್ರಾ ಪಾಸಿಟಿವ್ ಏನ್ ಹೇಳ್ಬೇಕು ಅಂದ್ರೆ ಫಸ್ಟ್ ತಗೋಬೇಕು, ಸೊ ನಾಟ್ ಬಿ ಇಂಪ್ಲೈಸ್ ನಾಟ್ ಎ ಅಂತ ಹೇಳ್ಬೇಕು. ಸೊ ಅವಾಗ ಏನಾಗ್ಬಿಡುತ್ತಿದ್ವು ನೋಡಿ ಇಲ್ಲಿ, ಎ ಇಂಪ್ಲೈಸ್ ಬಿ ಇದೆ, ನಾಟ್ ಅಬಿಲಿಯನ್ ಇಂಪ್ಲೈಸ್ ನಾಟ್ ಸೈಕ್ಲಿಕ್. ಹಾ, ಸೊ ಏನಾಗ್ಬಿಡುತ್ತಿದ್ವು, ನಾನ್ ಅಬಿಲಿಯನ್ ಇಂಪ್ಲೈಸ್ ನಾಟ್ ಸೈಕ್ಲಿಕ್ ಆಗುತ್ತೆ, ದಟ್ ಈಸ್ ನಾನ್ ಸೈಕ್ಲಿಕ್ ಅಲ್ವಾ. ಅಂದ್ರೆ ನಾನ್ ಅಬಿಲಿಯನ್ ಆಗ್ಬಿಟ್ರೆ ಸೊ ಡೈರೆಕ್ಟ್ ಆಗಿ ಏನಂತ ಹೇಳ್ಬೇಕು, ನಾನ್ ಸೈಕ್ಲಿಕ್ ಆಗ್ಬಿಡುತ್ತೆ. ಸೊ ಇವಾಗ ನೋಡಿ, ಬಟ್ ಕಾನ್ವರ್ಸ್ ನೀಡ್ ನಾಟ್ ಟು ಬಿ ಟ್ರೂ ಅಂದ್ರೆ ಏನರ್ಥ ಅಂತಂದ್ರೆ, ಕಾನ್ವರ್ಸ್ ಹೇಳಿದ ಯಾವ ತರ ಅಂದ್ರೆ ಈ ಸ್ಟೇಟ್ಮೆಂಟ್ಗೆ ಥಿಯರಮ್ಗೆ ಕಾನ್ವರ್ಸ್ ಯಾವ ತರ ಅಂದ್ರೆ, ಸೊ ಎಲ್ಲ ಅಬಿಲಿಯನ್ನು ಅಂದ್ರೆ, ಸೊ ಜಿ ಈಸ್ ಅಬಿಲಿಯನ್, ಜಿ ಈಸ್ ಅಬಿಲಿಯನ್, ಸೊ ಡಸ್ ನಾಟ್ ಇಂಪ್ಲೈಸ್ ಜಿ ಈಸ್ ಸೈಕ್ಲಿಕ್ ಅಂತ. ಅಂದ್ರೆ ನೋಡಿ ಇಲ್ಲಿ ಎಲ್ಲಾ ಸೈಕ್ಲಿಕ್ ಗ್ರೂಪ್ಸ್ ಅಬಿಲಿಯನ್ ಆಗುತ್ತೆ. ಸೊ ಎಲ್ಲಾ ಅಬಿಲಿಯನ್ ಗ್ರೂಪ್ಸ್ ಸೈಕ್ಲಿಕ್ ಗ್ರೂಪ್ಸ್ ಆಗಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಥಿಯರಮ್ ಇದು. ಸೊ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ನೋಡಿ, ಎಲ್ಲಾ ಸೈಕ್ಲಿಕ್ ಗ್ರೂಪ್ಸ್ ಅಬಿಲಿಯನ್ ಗ್ರೂಪ್ಸ್ ಆಗುತ್ತೆ. ಸೊ ಎಲ್ಲಾ ಅಬಿಲಿಯನ್ ಗ್ರೂಪ್ಸ್ ಸೈಕ್ಲಿಕ್ ಗ್ರೂಪ್ಸ್ ಆಗ್ತಾ ಇರಲ್ಲ. ಸರ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಸೊ ಬಟ್ ಕಾನ್ವರ್ಸ್ ನೀಡ್ ನಾಟ್ ಟು ಬಿ ಟ್ರೂ ಅಂತ ಕೊಟ್ಟಿದ್ದಾರೆ. ಸೊ ಕೆ ಫೋರ್ ಈಕ್ವಲ್ ಟು ಸೊ ಇ ಎ ಬಿ ಸಿ ಅಂತ ಕೊಟ್ಟಿದ್ದಾರೆ, ಅಥವಾ ಎ ಬಿ ಅಂತ ಅಲ್ವಾ. ಸೊ ಕ್ಲೈನ್ಸ್ ಫೋರ್ ಗ್ರೂಪ್ ಇದು. ಸೊ ನಿನ್ನೆ ಹೇಳಿದ ನಾನು ಯಾವ ತರ ಇರುತ್ತೆ ಎಲಿಮೆಂಟ್ ಇದು, ಎ ಇರುತ್ತೆ ಐಡೆಂಟಿಟಿ, ದಟ್ ಈಸ್ ಐಡೆಂಟಿಟಿ,
ಎ ಬಿ ಸಿ ಅಂತಿರುತ್ತೆ ಸಚ್ ದಟ್. ಸೊ ಈ ಎಲಿಮೆಂಟ್ ಇದೆ ನೋಡಿ, ಎ ಸ್ಕ್ವೇರ್ ಮಾಡಿದ್ರೆ ನಿಮಗೆ ಎ ಬರುತ್ತಂತೆ. ನೆಕ್ಸ್ಟ್ ಇಲ್ಲಿ ಬಿ ಇದೆ ನೋಡಿ, ಬಿ ಸ್ಕ್ವೇರ್ ಈಕ್ವಲ್ ಟು ಬಿ ಬರುತ್ತಂತೆ. ಇಲ್ಲಿ ಸಿ ಇದೆ ನೋಡಿ, ಸಿ ಸ್ಕ್ವೇರ್ ಈಕ್ವಲ್ ಟು ಸಿ ಬರುತ್ತಂತೆ. ಇದು ಅಬಿಲಿಯನ್ ಗ್ರೂಪ್ ಆಗುತ್ತೆ. ಯಾಕೆಂದ್ರೆ ಒಂದು ಥಿಯರಮ್ ಹೇಳಿದೆ ನಾನು ನಿಮಗೆ. ಸೊ ಎಲ್ಲ ಎಲಿಮೆಂಟ್ಸ್ಗೂ ಸೆಲ್ಫ್ ಇನ್ವರ್ಸ್ ಏನಾದರೂ ಸಿಕ್ಕರೆ ಅವಾಗ ಏನಾಗ್ಬಿಡುತ್ತೆ, ಅದು ಅಬಿಲಿಯನ್ ಆಗುತ್ತೆ. ಸೊ ಸಫಿಷಿಯಂಟ್ ಕಂಡೀಷನ್ ಅದು ನೋಡಿ ಇಲ್ಲಿ ಯಾವ ಥರ ಅಂದರೆ, ಸೊ ಎ ಸ್ಕ್ವೇರ್ ಈಕ್ವಲ್ ಟು ಎ ಕೊಟ್ಟಿದ್ದಾರೆ. ಸೊ ಇವಾಗ ಏನಾಗುತ್ತೆ, ಎ ಸ್ಕ್ವೇರ್ ಇಂಟು, ಸೊ ಎ ಇನ್ವರ್ಸ್ ಮಾಡೋದೇನಾಗುತ್ತೆ, ಸಾರಿ ಎ ಸ್ಕ್ವೇರ್ ಈಕ್ವಲ್ ಟು ಎ ಇದೆಲ್ವಾ. ಸೊ ಇವಾಗ ಏನಾಗುತ್ತೆ, ಇದು ಎ ಸ್ಕ್ವೇರ್ ಇಂಟು, ಓಕೆ ಸೊ ನೋಡಿ ಇಲ್ಲೇ ಗೊತ್ತಾಗ್ತದೆ ಎ ಸ್ಕ್ವೇರ್ ಈಕ್ವಲ್ ಟು ಎ ಇದೆಲ್ವಾ, ಅವಾಗ ಏನಾಗ್ಬಿಡುತ್ತದು, ಸೊ ಎ ಈಕ್ವಲ್ ಟು ಎ ಇನ್ವರ್ಸ್ ಆಗುತ್ತೆ. ಸಾರಿ ಎ ಸ್ಕ್ವೇರ್ ಈಕ್ವಲ್ ಟು ಇ ಇದು, ಸೆಕೆಂಡ್ ನೋಡಿ ಇಲ್ಲಿ ಇನ್ನೊಂದ್ಸರಿ ಬರ್ತೀನಿ. ಸೊ ಕೆ ಫೋರ್ ಈಕ್ವಲ್ ಟು, ಸೊ ಇ ಎ ಬಿ ಸಿ ಸಚ್ ದಟ್, ಸೊ ಎ ಸ್ಕ್ವೇರ್ ಮಾಡಿದ ಏನ್ ಬರುತ್ತೆ, ಐಡೆಂಟಿಟಿ ಬರುತ್ತೆ. ಬಿ ಸ್ಕ್ವೇರ್ ಈಕ್ವಲ್ ಟು ಐಡೆಂಟಿಟಿ, ಸಿ ಸ್ಕ್ವೇರ್ ಈಕ್ವಲ್ ಟು ಐಡೆಂಟಿಟಿ ಬರುತ್ತಂತ ಗ್ರೂಪ್ ಇದು. ಸೊ ಇವಾಗ ಏನಾಗುತ್ತೆ ನೋಡಲ್ಲಿ, ಎ ಸ್ಕ್ವೇರ್ ಈಕ್ವಲ್ ಟು ಇ ಇದೆ. ಸೊ ಎರಡು ಕಡೆ ನೋಡಬೇಕು, ಎ ಇನ್ವರ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಡಿ. ಸೊ ಇ ಇಂಟು ಎ ಇನ್ವರ್ಸ್ ಆಗುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ ಇಲ್ಲಿ ಎ ಆಗುತ್ತೆ. ಸೊ ಇ ಇಂಟು ಎ ಇನ್ವರ್ಸ್ ಏನಾಗುತ್ತೆ, ಎ ಇನ್ವರ್ಸ್ ಆಗುತ್ತೆ. ಅಂದ್ರೆ ನೋಡಿ ಇಲ್ಲಿ, ಸೊ ಸೆಲ್ಫ್ ಇನ್ವರ್ಸ್ ಬರ್ತಿದೆ. ಸೊ ಎಗೆ ಎ ಇನ್ವರ್ಸೇ ಬರ್ತಿದೆ. ಸೊ ಎಗೆ ಎ ಬರ್ತಿದೆ ಅಲ್ವಾ ಇನ್ವರ್ಸು. ಸೊ ಅದೇ ಥರ ಇಲ್ಲಿ ಬಿಗೆ ಬಿನೇ ಬರುತ್ತೆ, ನೆಕ್ಸ್ಟು ಸಿಗೆ ಸಿನೇ ಬರುತ್ತೆ. ಸೊ ಈ ಥರ ಬಂದರೆ ಸೆಲ್ಫ್ ಇನ್ವರ್ಸು, ಆ ಗ್ರೂಪನ್ನು ಏನಂತ ಹೇಳ್ಬೋದು ನಾವು, ಸೊ ಅಬಿಲಿಯನ್ ಗ್ರೂಪ್ ಅಂತ ಹೇಳ್ಬೋದು. ಸಫಿಷಿಯಂಟ್ ಕಂಡೀಷನ್, ಓಕೆನಾ. ಸೊ ಹಾಗಂತ ಎಲ್ಲ ಅಬಿಲಿಯನ್ ಗ್ರೂಪಲ್ಲೂ ಈ ಥರ ಪ್ರಾಪರ್ಟಿ ಹೋಲ್ಡ್ ಆಗಲ್ಲ, ಸೆಲ್ಫ್ ಇನ್ವರ್ಸ್ ಸಿಗಲ್ಲ. ಬಟ್ ಏನಾದರೂ ಸೆಲ್ಫ್ ಇನ್ವರ್ಸ್ ಏನಾದರೂ ಸಿಕ್ಬಿಡ್ತು ಅಂತಂದರೆ ಎಲ್ಲ ಎಲಿಮೆಂಟ್ಸಿಗೂ ನಾವೇನು ಮಾಡ್ಬೋದು, ಡೈರೆಕ್ಟಾಗಿ ಒಪ್ಕೋಬೋದು ಅಬಿಲಿಯನ್ ಅಂತ. ಸೊ ಆ ಥರ ಒಂದು ಥಿಯರಮ್ ಇದೆ. ಸೊ ಇವಾಗ ನೋಡಿ ಇಲ್ಲಿ ಏನು ಕೊಟ್ಟಿದಾರಲ್ಲ, ಇದು ಏನಾಗ್ಬಿಡುತ್ತೆ ಅಂದರೆ ಈಸ್ ಅಬಿಲಿಯನ್ ಗ್ರೂಪ್ ಆಗ್ಬಿಡುತ್ತೆ. ಯಾಕೆಂದ್ರೆ ನೋಡಿ ಸೆಲ್ಫ್ ಇನ್ವರ್ಸ್ ಸಿಗ್ತಿದೆ ಪ್ರತಿಯೊಂದು ಎಲಿಮೆಂಟ್ಗೂ. ಸೊ ಎಗೆ ಎ ಇನ್ವರ್ಸ್, ಸೊ ಎಗೆ ಏನೇ ಸಿಗ್ತಿದೆ ಇನ್ವರ್ಸು, ಬಿಗೆ ಬಿ ಎ ಸಿಗ್ತಿದೆ, ಸಿಗೆ ಸಿ ಎ ಸಿಗ್ತಿದೆ, ಐಡೆಂಟಿಟಿಗೆ ಐಡೆಂಟಿಟಿನೇ ಸಿಗ್ತಿದೆ. ಸೊ ಅವಾಗ ನೋಡಿ ಇಲ್ಲಿ ಏನಾಗ್ಬಿಡುತ್ತೆ, ಅಬಿಲಿಯನ್ ಗ್ರೂಪ್ ಆಗುತ್ತೆ. ಸೊ ಬಟ್ ನಾಟ್ ಸೈಕ್ಲಿಕ್, ಬಟ್ ನಾಟ್ ಸೈಕ್ಲಿಕ್. ಸೊ ಬಿಕಾಸ್, ಸೊ ಆರ್ಡರ್ ಆಫ್ ಕೆ ಈಕ್ವಲ್ ಟು ಫೋರ್ ಅಂತ ಕೊಟ್ಟಿದ್ದಾರೆ. ಸೊ ಬಟ್ ನೋ ಎಲಿಮೆಂಟ್ಸ್ ಇನ್ ಕೆ ಫೋರ್ ಆಫ್ ಆರ್ಡರ್ ಗ್ರೇಟರ್ ದನ್ ಟೂ. ಸೊ ನೋಡಿ ಇಲ್ಲಿ ಆಗ್ಲೊಂದು ಥಿಯರಮ್ ಮಾಡಿದೆ ಏನಂತಂದ್ರೆ, ಸೊ ಜಿ ಈಸ್ ಸೈಕ್ಲಿಕ್ ಅಲ್ವಾ, ಓಕೆ, ಫೈನೈಟ್ ಸೈಕ್ಲಿಕ್ ಗ್ರೂಪ್. ನೋಡಿ ಇಲ್ಲಿ ಜಿ ಈಸ್ ಫೈನೈಟ್ ಸೈಕ್ಲಿಕ್ ಗ್ರೂಪ್, ಸೈಕ್ಲಿಕ್ ಗ್ರೂಪ್. ಸೊ ಇಫ್ ಅಂಡ್ ಓನ್ಲಿ ಫೇಮ್ ಬರಬೇಕು. ಸೊ ಏನು ಜನರೇಟ್ ಮಾಡುತ್ತಲ್ಲ ಆ ಎಲಿಮೆಂಟು, ಮತ್ತೆ ಆರ್ಡರ್ ಏನಾಗಿರ್ಬೇಕು, ಸೊ ಜಿ ಆಗಿರ್ಬೇಕು ಅಲ್ವಾ. ಸೊ ಅಂದರೆ ಆರ್ಡರ್ ಆಫ್ ಎ ಈಕ್ವಲ್ ಟು ಆರ್ಡರ್ ಆಫ್ ಜಿ ಬರಬೇಕು. ಇವಾಗ ನೋಡಿ ಇಲ್ಲಿ, ಸೊ ಆರ್ಡರ್ ಆಫ್ ಕೆ ಫೋರ್ ಎಷ್ಟಿದೆ, ಫೋರ್ ಇದೆ. ಬಟ್ ಇವಾಗ ಆರ್ಡರ್ ಆಫ್ ಕೆ ಫೋರ್ಗೆ ಫೋರ್ ಬರೋ ಥರ ಇಲ್ಲಿ ಯಾವ್ದು ಎಲಿಮೆಂಟ್ಸು ಬರಲ್ಲ. ಸೊ ಎಲಿಮೆಂಟ್ಸ್ ಆಫ್ ಆರ್ಡರ್ ನೋಡಿ ಯಾವುದು ಸಿಗಲ್ಲ ಕೆ ಫೋರಲ್ಲಿ. ಸೊ ಆಫ್ ಆರ್ಡರ್ ಗ್ರೇಟರ್ ದನ್ ಟೂ ಬರೋದಿಲ್ಲ. ನೋಡಿ ಇಲ್ಲಿ ಇದಕ್ಕೇನಾಗುತ್ತೆ, ಎ ಸ್ಕ್ವೇರ್ ಈಕ್ವಲ್ ಟು ಇ ಇದೆ. ಸೊ ಇದು ಮಲ್ಟಿಪ್ಲಿಕೇಟಿವ್ ಗ್ರೂಪ್ ಇದು. ಸೊ ಎ ಸ್ಕ್ವೇರ್ ಈಕ್ವಲ್ ಟು ಏನಿದೆ, ಇ ಇದೆ. ಸೊ ಅವಾಗ ಏನಾಗ್ಬಿಡುತ್ತೆ ಇದು, ಸೊ ಆರ್ಡರ್ ಆಫ್ ಎ ಈಕ್ವಲ್ ಟು, ಸೊ ಇಲ್ಲಿ ಪವರ್ ಎಷ್ಟಿದೆ, ಟೂ ಆಗುತ್ತೆ. ಸೊ ಅದೇ ಥರ ನೋಡಿ ಬಿ ಸ್ಕ್ವೇರ್ ಈಕ್ವಲ್ ಟು ಇ ಇದೆ. ಸೊ ಆರ್ಡರ್ ಆಫ್ ಬಿ ಈಕ್ವಲ್ ಟು ಏನಾಗುತ್ತೆ, ಟೂ ಆಗುತ್ತೆ. ಸೊ ಆರ್ಡರ್ ಆಫ್ ಐಡೆಂಟಿಟಿ ಎಲಿಮೆಂಟ್ ಒನ್ ಬರುತ್ತೆ. ಯಾಕೆಂದ್ರೆ ನೋಡಿ ಇಲ್ಲಿ ಇ ಪವರ್ ಒನ್ ಅಂತ ಬರೀಬೋದಲ್ವ ನಾವು, ಇ ಪವರ್ ಒನ್ ಈಕ್ವಲ್ ಟು ಜಸ್ಟ್ ಇನೇ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ಸೊ ಆರ್ಡರ್ ಆಫ್ ಎ ಈಕ್ವಲ್, ಆರ್ಡರ್ ಆಫ್ ಐಡೆಂಟಿಟಿ ಕೂಡ ಒನ್ ಬರುತ್ತೆ. ಸೊ ಆರ್ಡರ್ ಆಫ್ ಎ ಈಕ್ವಲ್ ಟು ಟೂ ಬರುತ್ತೆ, ಆರ್ಡರ್ ಆಫ್ ಬಿ ಈಕ್ವಲ್ ಟು ಟೂ ಬರುತ್ತೆ. ಸೊ ಆರ್ಡರ್ ಆಫ್ ಸಿ ಈಕ್ವಲ್ ಟು ಟೂ ಬರ್ತಿದೆ. ನೋಡಿ ಇಲ್ಲಿ ನಾಲ್ಕು ಎಲಿಮೆಂಟು ಬಂತು, ಬಟ್ ನಮಗೆ ಯಾವುದೇ ಎಲಿಮೆಂಟು, ಸೊ ಆ ಗ್ರೂಪಿಗೆ ಈಕ್ವಲ್ ಇರೋ ಥರ ಬರ್ತಾ ಇಲ್ಲ. ನೋಡಿ ಇಲ್ಲಿ ಇಲ್ಲಿದೆ ನೋಡಿ ಥಿಯರಮ್, ಇಫ್ ಜಿ ಈಸ್ ಫೈನೈಟ್, ನೋಡಿ ಅದು ಫೈನೈಟ್ ಗ್ರೂಪ್ ನಾವು ತಗೊಂಡಿದ್ದು, ಕ್ಲೈನ್ಸ್ ಫೋರ್ ಗ್ರೂಪ್. ಸೊ ಫೋರ್ ಎಲಿಮೆಂಟ್ಸ್ ಇದೆ, ದೇರ್ಫೋರ್ ಫೈನೈಟ್ ಗ್ರೂಪ್ ಆಗುತ್ತೆ. ಸೊ ಆ ಗ್ರೂಪನ್ನು ಫೈನೈಟ್ ಸೈಕ್ಲಿಕ್ ಗ್ರೂಪ್ ಅಂತ ಕರಿಬೇಕು ಅಂದರೆ ಅಲ್ಲಿ ಒಂದು ಜನರೇಟರ್ ಬರುತ್ತಂತೆ. ಸೊ ಆ ಜನರೇಟರು ಮತ್ತೆ ಆರ್ಡರ್ ಏನಾಗಬೇಕಾಗಿತ್ತು, ಜಿ ಆಗಬೇಕಾಗಿತ್ತು. ನಾವೀಗ ಸುಮ್ಮನೆ ಅನ್ಕೊಳ್ಳೋಣ ಅಲ್ಲಿ ಯಾವುದೋ ಒಂದು ಜನರೇಟರ್ ಇದೆ ಅಂತ ನಾಲ್ಕು ಎಲಿಮೆಂಟಲ್ಲಿ. ಸೊ ಅಲ್ಲಿ ನೋಡಿದ್ರೆ ಏನಾಗ್ತಿದೆ, ಆರ್ಡರ್ ಆಫ್ ಎ ಈಕ್ವಲ್ ಟು ಆರ್ಡರ್ ಆಫ್ ಜಿ ಬರೋದ್ರ ಯಾವುದೇ ಎಲಿಮೆಂಟ್ ಸಿಗ್ತಾ ಇಲ್ಲ. ಯಾಕೆಂದರೆ ಯಾವುದೇ ಎಲಿಮೆಂಟ್ಸು ಗ್ರೇಟರ್ ದ್ಯಾನ್ ಟೂಗಿಂತ ಆರ್ಡರ್ ಜಾಸ್ತಿ ಬರ್ತಾ ಇಲ್ಲ. ಸೊ ಮ್ಯಾಕ್ಸಿಮಮ್ ಬರ್ತಿರೋದು ಎಷ್ಟು ಬರ್ತಿದೆ, ಎಲ್ಲ ಎಲಿಮೆಂಟ್ಸ್ಗೂ ಒನ್ ಬರ್ತಿದೆ ಐಡೆಂಟಿ ಎಲಿಮೆಂಟ್ಗೆ, ಇನ್ ಮಿಕ್ಕಿದ ಮೂರು ಎಲಿಮೆಂಟ್ಗೆ ಟೂ ಬರ್ತಿದೆ. ಸೊ ಹಾಗಾಗಿ
ಇವಾಗ ನೋಡಿ, ಸರಿ ಕೊಟ್ಟಿದ್ದಾರೆ ನೋಡಿ. ಸೊ ಜಿ ನಾನ್ ಅಬಿಲಿಯನ್ ಆಗ್ಬಿಟ್ರೆ ಸೊ ಜಿ ಈಸ್ ನಾಟ್ ಸೈಕ್ಲಿಕ್. ಇಲ್ಲಿ ನೋಡಿ ಇವಾಗ ಏನಾದ್ರೆ ಇದೆ ಯಾವ ತರ ಅಂದ್ರೆ ಎಸ್ ತ್ರೀ ಇದೆ ನೋಡಿ, ಈಸ್ ನಾನ್ ಅಬಿಲಿಯನ್, ಈಸ್ ನಾನ್ ಅಬಿಲಿಯನ್ ಗ್ರೂಪ್ ಇಂಪ್ಲೈಸ್ ಸೊ ದಿಸ್ ಎಸ್ ತ್ರೀ ಈಸ್ ನಾನ್ ಸೈಕ್ಲಿಕ್ ಗ್ರೂಪ್. ನೋಡಿಲಿ ಡಿ ತ್ರೀ ಈಸ್ ನಾನ್ ಅಬಿಲಿಯನ್ ಇಂಪ್ಲೈಸ್ ಡಿ ತ್ರೀ ಈಸ್ ನಾನ್ ಸೈಕ್ಲಿಕ್ ಗ್ರೂಪ್. ನಾನ್ ಸೈಕ್ಲಿಕ್ ಗ್ರೂಪ್ ಯಾಕೆ ಹೇಳಿ, ಸೈಕ್ಲಿಕ್ ಇಂಪ್ಲೈಸ್ ಅಬಿಲಿಯನ್, ಸೊ ನಾಟ್ ಅಬಿಲಿಯನ್ ಇಂಪ್ಲೈಸ್ ನಾಟ್ ಸೈಕ್ಲಿಕ್. ಸೊ ಇದು ಗೊತ್ತಿರ್ಬೇಕು ನಿಮಗೆ ಥಿಯರಮ್. ಸೊ ಅವಾಗ ಇದು ಹೋಲ್ಡ್ ಮಾಡುತ್ತೆ. ಸೊ ಇವಾಗ ನೋಡಿಲಿ ಎಸ್ ಎನ್ ಈ ಸೈಕ್ಲಿಕ್ ಅಂತ ಕೊಟ್ಟಿದ್ದಾರೆ ಪ್ರಶ್ನೆ. ಸೊ ಆನ್ಸರ್ ಏನಾಗುತ್ತೆ, ನೀಡ್ ನಾಟ್. ಸೊ ಇವಾಗ ಒಂದು ಎಕ್ಸಾಂಪಲ್ ತೋರಿಸಿದೆ ನಿಮಗೆ ಅಲ್ವಾ, ಏನಾಗುತ್ತೆ ನೋಡಿ, ಎಸ್ ತ್ರೀ ನಾಟ್ ಸೈಕ್ಲಿಕ್ ಆಗ್ತಿದೆ, ಎಸ್ ತ್ರೀ ನಾಟ್ ಸೈಕ್ಲಿಕ್. ಓಕೆ ಫಸ್ಟ್ ನೋಡಿ ಇಲ್ಲಿ ಇಫ್ ಎನ್ ಈಕ್ವಲ್ ಟು ಒನ್ ಆಗಿದಾಗ ಇದೇನಾಗತ್ತಿದು, ಎಸ್ ಒನ್ ಈಕ್ವಲ್ ಟು ಜಸ್ಟ್ ಐಡೆಂಟಿಟಿ ಎಲಿಮೆಂಟ್ ಬರುತ್ತೆ ಅಲ್ವಾ. ಯಾಕೆ ನೋಡಿಲಿ ಈ ಥರ ಬರ್ಕೋಬೇಕು, ನೆಕ್ಸ್ಟ್ ಇಲ್ಲಿ ಬರ್ಕೋಬೇಕು, ಇದು ಡೊಮೈನು ಇದು ಕೋಡೊಮೈನು. ಸೊ ಇಲ್ಲಿ ಒನ್ ಇದೆ, ಇಲ್ಲಿ ಒನ್ ಇದೆ, ಅದೇ ಸೆಟ್ಟಿಂದ ಅದೇ ಸೆಟ್ಟಿಗೆ ನಾವು ಮ್ಯಾಪಿಂಗ್ ತೊಗೋಬೇಕಂತ ನಿನ್ನೆ ಹೇಳಿದೆ ನಾನು. ಎಫ್ ಫ್ರಮ್ ಸಿಂಗಲ್ ಟನ್ ಒನ್ ಟು ಸಿಂಗಲ್ ಟನ್ ಒನ್ ಮ್ಯಾಪಿಂಗ್ ತೊಗೋಬೇಕು. ಸೊ ಒನ್ ಒನ್ ಫಂಕ್ಷನ್ ಆಗಿರಬೇಕು ಮತ್ತೆ ಆನ್ ಟು ಫಂಕ್ಷನ್ ಆಗಿರಬೇಕು. ನೋಡಿಲಿ ಒನ್ ಒನ್ ಆಯಿತು, ಸೊ ಯೂನಿಕ್ಲಿ ಮ್ಯಾಪ್ ಆಗ್ತಿದೆ. ಸೊ ಆಮೇಲೆ ನೋಡಿಲಿ ಆನ್ ಟು ಆಗಬೇಕಂದ್ರೆ ಸೊ ಎಲ್ಲ ಇಮೇಜಸ್ಗೂ ಪ್ರೀ ಇಮೇಜ್ ಸಿಗಬೇಕಾಗಿತ್ತು. ಸೊ ಒನ್ಗೆ ನೋಡಿಲಿ ಪ್ರೀ ಇಮೇಜ್ ಸಿಕ್ಕಿದೆ, ದಟ್ ಈಸ್ ಒನ್. ಸೊ ಒನ್ ಒನ್ ಆನ್ ಟು ಮ್ಯಾಪಿಂಗ್ ಆಯ್ತಿದ್ದು. ಸೊ ಇವಾಗ ಏನಾಗುತ್ತೆ, ಇದೇನಂತ ಬರಿಬೋದು ನೋಡು, ಒನ್ ಇದೆ ಆನ್ ಎನ್ ಸಿಂಬಲ್ಸ್. ಸೊ ಎಸ್ ಸಿಂಬಲ್ಸ್ ಇದೆ, ಇಲ್ಲಿ ಒನ್ ಸಿಂಬಲ್ ಇದೆ. ಸೊ ಒನ್ಗೆ ಇಮೇಜ್ ಏನಾಗ್ತಿದೆ, ಒನ್ನೇ ಹೋಗ್ತಿದೆ. ಸೊ ಅದಕ್ಕೆ ಅದೇ ಹೋಗ್ತಿದೆ. ಸೊ ದೇರ್ ಫೋರ್ ಸೊ ದಿಸ್ ಈಸ್ ಐಡೆಂಟಿಟಿ ಎಲಿಮೆಂಟ್, ಅಂದ್ರೆ ಒಂದೇ ಒಂದು ಎಲಿಮೆಂಟ್ ಬರ್ತಿದೆ. ಸಚ್ ದಟ್ ಸೊ ಆರ್ಡರ್ ಆಫ್ ಐ ಈಕ್ವಲ್ ಟು ಒನ್ ಆಗುತ್ತೆ. ಯಾಕೆ ಹೇಳಿ, ಸೊ ಐಡೆಂಟಿಟಿ ಎಲಿಮೆಂಟ್ ಅದು. ಸೊ ಐಡೆಂಟಿಟಿ ಎಲಿಮೆಂಟ್ ಆಲ್ವೇಸ್ ಎಷ್ಟಿರೋದು ಆರ್ಡರ್ ಅಂತ ಹೇಳಿದೆ, ಒನ್ ಅಂತ ಹೇಳಿದೆ. ಸೊ ಒನ್ ಈಕ್ವಲ್ ಟು ಇದು ಫೈನೈಟ್ ಗ್ರೂಪ್, ಇದು ಎಸ್ ಒನ್ ಅನ್ನೋದೇನು ಫೈನೈಟ್ ಗ್ರೂಪ್. ಸೊ ಆಗಲೇ ನೋಡಿ ಒಂದು ಥಿಯರಮ್ ಇತ್ತು, ಇಫ್ ಅಂಡ್ ಓನ್ಲಿ. ಸೊ ಆರ್ಡರ್ ಆಫ್ ಎ ಈಕ್ವಲ್ ಟು ಏನಾದ್ರು ಆರ್ಡರ್ ಆಫ್ ಜಿ ಬರೋ ಥರ ಯಾವ್ದಾದ್ರು ಎಲಿಮೆಂಟ್ ವರ್ಡ್ ಆಯಿತು ಅಂದರೆ ಸೈಕ್ಲಿಂಗ್ ಅಂತ ಹೇಳ್ತಾರೆ ಅಲ್ವಾ. ಇವಾಗ ನೋಡಿಲಿ ಆರ್ಡರ್ ಆಫ್ ಐ ಈಕ್ವಲ್ ಟು ಒನ್ ಬರ್ತಿದೆ, ಆರ್ಡರ್ ಆಫ್ ಎಸ್ ಒನ್ ಈಕ್ವಲ್ ಟು ಒನ್ ಬರ್ತಿದೆ. ಸೊ ಅವಾಗ ಏನಾಗ್ಬಿಡುತ್ತೆ, ಎಸ್ ಒನ್ ಈಸ್ ಸೈಕ್ಲಿಕ್. ಸೊ ನೆಕ್ಸ್ಟ್ ನೋಡಿಲಿ ಎನ್ ಈಕ್ವಲ್ ಟು ಟೂ, ಸೊ ಎಸ್ ಟು ಈಕ್ವಲ್ ಟು ಏನಾಗುತ್ತೆ, ಐ ಒನ್ ಟು ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ನೋಡಿಲಿ, ಸೊ ಇನ್ನೊಂದು ಐಗೆ ಏನಾಗ್ಬಿಡುತ್ತೆ, ಆರ್ಡರು ಒಂದೇ ಬರುತ್ತೆ, ಅದು ಬೇಡ ಬಿಟ್ಬಿಡಿ. ಬಟ್ ಒನ್ ಟು ಇದೆ ನೋಡಿ, ಬಿಲಾಂಗ್ಸ್ ಟು ಎಸ್ ಟು, ನಿನ್ನೆ ಹೇಳಿದೆ ನಾನು. ಸೊ ಆರ್ಡರ್ ಆಫ್ ಎ ಒನ್ ಪರ್ಮುಟೇಷನ್ ಎ ಒನ್ ಎ ಟು ಲಾಸ್ಟ್ ಇಯರ್ ಏನಾಗುತ್ತೆ. ಸೊ ಆರ್ಡರ್ ಆಫ್ ದಿಸ್ ಪರ್ಮುಟೇಷನ್ ಏನಾಗುತ್ತೆ, ಯಾರಾದ್ರೂ ಹೇಳಿ. ಸೊ ಯಾರಾದ್ರೂ ಹೇಳಿ ಬೇಗ. ಸೊ ಈ ಪರ್ಮುಟೇಷನ್ಗೆ ಆರ್ಡರ್ ಏನ್ ಬರುತ್ತೆ, ಸಿಕ್ಸ್ ಏನ್ ಬರುತ್ತೆ ಸರ್, ಸಿಕ್ಸ್ ಬರುತ್ತಲ್ಲ ಸರ್. ಸರ್ ಆರ್ಡರ್ ಆಫ್ ಎಸ್ ತ್ರೀ ಬಂದು ಸಿಕ್ಸ್ ಅಲ್ಲ ಅಂತ, ಅದು ಓಕೆ ಸರ್. ಬಟ್ ಈ ಎಲಿಮೆಂಟ್ ಇದೆ ನೋಡಿ ಸರ್ ಇಲ್ಲಿ, ಈಗ ಆರ್ಡರ್ ಆಫ್ ಎ ಟು ಎ ಆರ್ ಓಕೆ, ಇದು ಪರ್ಮುಟೇಷನ್ ಸರ್, ಇದು ಇದು ಎಲಿಮೆಂಟ್ ಓಕೆನಾ, ಇದು ಒಂದು ಎಲಿಮೆಂಟ್. ಸೊ ಈ ಎಲಿಮೆಂಟ್ ಆರ್ಡರ್ ಏನ್ ಬರುತ್ತೆ ಸರ್, ಆರ್ ಸರ್, ಆರ್ ಬರುತ್ತೆ. ನೋಡಿ ಇಲ್ಲಿ ಆರ್ ಇದೆ ಅಲ್ವಾ, ಒನ್ ಎಲಿಮೆಂಟ್ ಟೂ ಈ ತರ ಆರ್ ಇದೆ ಅಂದ್ರೆ ಆರ್ ಸೈಕಲ್ ಇದು. ನೆಕ್ಸ್ಟ್ ಬರುತ್ತೆ ನಿಮ್ಗೆ ಸೈಕಲ್ ಅಂತ ಹೇಳ್ಕೊಡ್ತೀನಿ ನಾನು, ಆರ್ ಸೈಕಲ್ ಇದು. ಸೊ ಆರ್ ಸೈಕಲ್ ಆಗಿರೋದ್ರಿಂದ ಇದೇನ್ ಬರುತ್ತೆ, ಆರ್ಡರ್ ಆರ್ ಬರುತ್ತೆ. ಸೊ ಇವಾಗ ನೋಡಿ ಇಲ್ಲಿ ಒನ್ ಟು ಇದೆ, ಸೊ ಒನ್ ಟು ಟೂ ಸೈಕಲ್ ಅಲ್ವಾ ಇದು. ಸೊ ಆರ್ಡರ್ ಏನ್ ಬಂದ್ಬಿಡುತ್ತೆ, ಟೂ ಬರುತ್ತೆ. ಸೊ ಆರ್ಡರ್ ಒಂದು ಎಲಿಮೆಂಟ್ ಏನ್ ಬರ್ತಿದೆ, ಟೂ ಬರ್ತಿದೆ, ಜೊತೆಗೆ ಆ ಗ್ರೂಪ್ ಆಫ್ ಆರ್ಡರ್ ಎಷ್ಟು ಬರ್ತಿದೆ, ಟೂ ಬರ್ತಿದೆ. ನೋಡಿ ಇಲ್ಲಿ ಆರ್ಡರ್ ಆಫ್ ಎ ಈಕ್ವಲ್ ಟು ಆರ್ಡರ್ ಆಫ್ ಜಿ ಈಕ್ವಲ್ ಟು ಸೇಮ್ ಬರ್ತಿದೆ. ಸೊ ಅವಾಗ ಏನಂತ ಹೇಳ್ಬೋದು ನಾವು, ಇಫ್ಟ್ ಕಂಡೀಷನ್ ಇದು ಫೈನೈಟ್ ಗ್ರೂಪ್ ಅಲ್ಲಿ. ಸೊ ಜಿ ಈಸ್ ಸೈಕ್ಲಿಕ್ ಅಂತ ಹೇಳ್ಬೋದು ಅಲ್ವಾ. ಸೊ ಅವಾಗ ಏನಾಗ್ಬಿಡುತ್ತೆ, ಎಸ್ ಟು ಈಸ್ ಸೈಕ್ಲಿಕ್. ಸೊ ಇವಾಗ ನೋಡಿ ಇಲ್ಲಿ ಇಫ್ ಎನ್ ಈಸ್ ಗ್ರೇಟರ್ ದನ್ ಈಕ್ವಲ್ ಟು ತ್ರೀ, ಸೊ ಎಸ್ ಎನ್ ಈಸ್ ನಾನ್ ಅಬಿಲಿಯನ್. ಸೊ ಅದು ನಿಮಗೆ ನಿಮಗೆ ಗೊತ್ತಾಗಿದೆ. ಸೊ ಏನು ಮಾಡಿದ್ವಿ ನಾವು, ಎಸ್ ತ್ರೀ ತಗೊಂಡು ತೋರಿಸಿದೆ ನಿಮಗೆ ಅಲ್ವಾ. ನೋಡಿ ಇಲ್ಲಿ ಎಸ್ ತ್ರೀ ತಗೊಂಡಿದೆ, ಎಸ್ ತ್ರೀಲಿ ಯಾವ ಥರ ಇರುತ್ತೆ ಎಲಿಮೆಂಟ್ಸು, ಐಡೆಂಟಿಟಿ ಒನ್ ಟು ಒನ್ ತ್ರೀ ಟೂ ತ್ರೀ ಒನ್ ಟೂ ತ್ರೀ ಒನ್
ತ್ರೀ ಟು ಬಂದಿತ್ತು. ಸೊ ನಾವೇನ್ ಮಾಡಿದ್ವಿ, ಈ ಎರಡೇ ಎಲಿಮೆಂಟ್ ಅನ್ನ ಫಸ್ಟ್ ಎಫ್ ಇ ಕೋಡ್ ಅಂತ ತಗೊಂಡ್ವಿ, ಒನ್ ಟು ಅಂತ, ನೆಕ್ಸ್ಟ್ ಜಿ ಕೋಡ್ ಅಂತ ತಗೊಂಡ್ವಿ, ಒನ್ ತ್ರೀ ಅಂತ ತಗೊಂಡ್ವಿ ಅಲ್ವಾ. ಸೊ ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕಂತಂದ್ರೆ, ಸೊ ನಾವು ಅಬಿಲಿಯನ್ ಅಂತ ಪ್ರೂವ್ ಮಾಡ್ಬೇಕಾದ್ರೆ ಏನಾಗಬೇಕು, ಇದು ಬೈನರಿ ಆಪರೇಷನ್ ಆಗೋದಕ್ಕೆ ಫಂಕ್ಷನ್ ಕಾಂಪೋಸಿಷನ್ ನೋಡಿ, ಇದು ಫಂಕ್ಷನ್ಸ್ ಇದಾವೆ ಇಲ್ಲಿ, ಇವೆಲ್ಲ ಫಂಕ್ಷನ್ಸ್ ಇವು, ಇಲ್ಲಿ ಏನ್ ತಗೊಂಡಿದೀವಲ್ವಾ. ಸೊ ಎಫ್ ಜಿ ಅಂತ ತಗೊಳ್ಳಿ. ಸೊ ಫಂಕ್ಷನ್ ಕಾಂಪೋಸಿಷನ್ ಮಾಡೋದು ಯಾವ ತರ ಅಂತ ನೋಡಿದ್ವಿ, ಫಸ್ಟ್ ಫಾಗ್ ಮಾಡಬೇಕು. ಫಾಗ್ ಮಾಡೋದು ಯಾವ ತರ, ಸೊ ಈ ತರ ಬರ್ಕೋಬೇಕು, ಇದು ಎಫ್, ಇದು ಎಫ್, ಇದು ಪರ್ಮುಟೇಷನ್ ಜಿ. ಸೊ ನೋಡಿ ಇದು ಎಸ್ ತ್ರೀ ಅಲ್ವಾ, ಆನ್ ತ್ರೀ ಸಿಂಬಲ್ ಫಸ್ಟ್ ನೋಡಿ, ತ್ರೀ ಸಿಂಬಲ್ಸ್ ಬರ್ಕೊಂಬಿಡಿ, ಒನ್ ಟೂ ತ್ರೀ. ಇವಾಗ ನೋಡಿ ಒನ್ನಿಗೆ ಇಮೇಜ್ ಏನಿದೆ, ಟೂ ಇದೆ. ಸೊ ಟೂಗೆ ಇಮೇಜ್ ಏನಿದೆ, ಒನ್ ಇದೆ. ನೆಕ್ಸ್ಟ್ ತ್ರೀಗೆ ತೋರಿಸಿಲ್ಲ ಅಲ್ಲಿ, ಸೊ ತ್ರೀಗೆ ತ್ರೀನೇ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಒನ್ ಟೂ ತ್ರೀ ಬರ್ಕೊಂಬಿಡಿ, ಸೊ ಒನ್ನಿಗೆ ತ್ರೀ ಇದೆ. ಸೊ ಟೂಗೆ ಏನು ಕೊಟ್ಟಿಲ್ಲ ಅಲ್ಲಿ, ಟೂಗೆ ಟೂನೇ ಬರ್ಕೋಬೇಕು. ಸೊ ತ್ರೀಗೆ ಏನಾಗಿದೆ ನೋಡಲಿ, ಒನ್ಗೆ ತ್ರೀ ಮತ್ತೆ ತ್ರೀ ಮತ್ತೆ ಒನ್ನಿಗೆ ಬಂದಿದೆ, ಸೊ ಒನ್ ಬರ್ಕೋಬೇಕು. ಇವಾಗ ನೀವು ಕಾಂಪೋಸಿಷನ್ ಮಾಡಬೇಕಾದ್ರೆ ನೋಡಲಿ, ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ ಮಾಡ್ತೀರಲ್ವಾ, ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಕೊಡ್ತೀರಾ. ಈಗ ನೋಡಿ ಇದಕ್ಕೆ ಕೊಡಬೇಕು, ಈ ಕಡೆ ತಗೋಬೇಕು ನೀವು ಕಾಂಪೋಸಿಷನ್ ಮಾಡಬೇಕಾದ್ರೆ. ಸೊ ಒನ್ಗೆ ಏನಿದೆ, ತ್ರೀ ಇದೆ. ಸೊ ಇವಾಗ ಕಾಂಪೋಸಿಷನ್ ಮಾಡ್ಬೇಕಂದ್ರೆ ತ್ರೀಗೆ ಏನಿದೆ ನೋಡ್ಬೇಕು ಇಲ್ಲಿ. ಸೊ ತ್ರೀ ಇದೆ ಫಸ್ಟ್ ಬರ್ಕೊಂಬಿಡಿ, ಒನ್ ಟೂ ತ್ರೀ ಬರ್ಕೋಬೇಕು. ಒನ್ಗೆ ತ್ರೀ ಇದೆ, ಈ ಕಡೆ ಪರ್ಮಿಟೇಷನ್ ಅಲ್ಲಿ ತ್ರೀಗೆ ತ್ರೀ ಇದೆ. ನೆಕ್ಸ್ಟ್ ಅಲ್ಲಿ ನೋಡಿ ಟೂಗೆ ಟೂ ಇದೆ, ಈ ಕಡೆ ಪರ್ಮಿಟೇಷನ್ ಅಲ್ಲಿ ಟೂಗೆ ಒನ್ ಇದೆ. ನೆಕ್ಸ್ಟ್ ನೋಡಿ ತ್ರೀಗೆ ಒನ್ ಇದೆ, ಈ ಕಡೆ ಪರ್ಮಿಟೇಷನ್ ಅಲ್ಲಿ ಒನ್ಗೆ ಟೂ ಇದೆ. ಸೊ ನಿಮ್ಗೆ ಏನ್ ಬಂತು, ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು, ಹಿಂಗೆ ಬರ್ಕೋಬೇಕು ಒನ್. ಸೊ ಒನ್ ಎಲ್ಲಿಗೆ ಹೋಗ್ತಿದೆ, ತ್ರೀಗೆ ಹೋಗ್ತಿದೆ ತ್ರೀ. ಸೊ ತ್ರೀ ಎಲ್ಲಿಗೆ ಹೋಗ್ತಿದೆ, ಟೂಗೆ ಹೋಗ್ತಿದೆ. ಸೊ ಟೂ ಎಲ್ಲಿಗೆ ಹೋಗ್ತಿದೆ ನೋಡಿ, ಟೂ ಒನ್ಗೆ ಹೋಗ್ತಿದೆ, ಆಲ್ರೆಡಿ ಒನ್ ಬಂದಿದೆ ನೋಡಿ, ಅಲ್ಲಿ ಸ್ಟಾಪ್ ಮಾಡಬೇಕು. ಸೊ ಅದೇ ಥರ ಇವಾಗ ಏನು ಮಾಡಬೇಕು, ಸೊ ಗಾಫ್ ಮಾಡಬೇಕು. ಸೊ ಗಾಫ್ ಈಕ್ವಲ್ ಟು ಏನಾಗುತ್ತೆ, ಸೊ ಒನ್ ಟೂ ತ್ರೀ ನೋಡಿಲಿ, ಇದು ಜಿ ಅಲ್ವಾ, ಅದೇನಿದೆ ಅದನ್ನೇ ಬರ್ಕೊಂಬಿಡಿ, ತ್ರೀ ಟೂ ಒನ್. ನೆಕ್ಸ್ಟ್ ಏನಿದೆ ನೋಡಿಲಿ, ಒನ್ ಟೂ ತ್ರೀ, ಇಲ್ಲಿ ಏನಿದೆ ನೋಡಿ, ಟೂ ಒನ್ ತ್ರೀ ಇದೆ. ಸೊ ಇವಾಗ ಏನು ಮಾಡ್ತಿದ್ದೀನಿ ಅಂದರೆ, ಫಾಗ್ ಈಕ್ವಲ್ ಟು ಗಾಫ್ ಆಗಲ್ಲ ಅಂತ ತೋರಿಸ್ತಿದ್ದೀನಿ, ಕಾಂಪೋಟೇಟಿವ್ ಇಲ್ಲ, ಹೋಲ್ಡ್ ಆಗಲ್ಲ ವಿತ್ ರೆಸ್ಪೆಕ್ಟ್ ಯಾವ ಬೈನರಿ ಆಪರೇಷನ್ನು, ಫಂಕ್ಷನ್ ಕಾಂಪೋಸಿಷನ್ನು ಈಕ್ವಲ್ ಟು. ಸೊ ಒನ್ ಟೂ ತ್ರೀ, ಸೊ ಒನ್ಗೆ ಏನಿದೆ, ಟೂ ಇದೆ, ಟೂ ಏನಿದೆ, ಟೂ ಇದೆ. ಸೊ ನೆಕ್ಸ್ಟ್ ಏನಿದೆ ನೋಡಿ, ಟೂಗೆ ಒನ್ ಇದೆ, ಒನ್ ತ್ರೀ ಇದೆ ಇಮೇಜ್. ಸೊ ತ್ರೀಗೆ ತ್ರೀ ಇದೆ, ತ್ರೀಗೆ ಒನ್ ಇದೆ. ಇವಾಗ ನೋಡಿ ಹೆಂಗೆ ಬರಿಬೇಕಂದ್ರೆ, ಫಸ್ಟ್ ಇಂದ ಬರೀಬೇಕು ಅಗ್ರಿಮೆಂಟು, ಒನ್ನಿಂದ ಸ್ಟಾರ್ಟ್ ಆಗ್ತಿದೆ, ಒನ್ನಿಂದ ಇಮೇಜ್ ಏನಾಗ್ತಿದೆ, ಟೂ ಹೋಗ್ತಿದೆ. ಸೊ ಟೂಗೆ ಇಮೇಜ್ ಏನಿದೆ, ತ್ರೀ ಇದೆ. ಸೊ ತ್ರೀಗೆ ಇಮೇಜ್ ಏನಾಗಿದೆ, ಒನ್ ಇದೆ. ಸೊ ಒನ್ ಆಲ್ರೆಡಿ ಬಂದಿದೆ, ಅಲ್ಲಿ ಬಿಟ್ಬಿಡಿ, ಒನ್ ಟೂ ತ್ರೀ ನೋಡಿಲಿ, ಪರ್ಮುಟೇಷನ್ ಒನ್ ತ್ರೀ ಟೂ ಬಂತು. ಏನ್ ಮಾಡಿದಾಗ, ಫಾಗ್ ಮಾಡಿದಾಗ. ಸೊ ಗಾಫ್ ಮಾಡಿದಾಗ ಏನ್ ಬರ್ತಿದೆ, ಒನ್ ಟೂ ತ್ರೀ ಬರ್ತಿದೆ. ಸೊ ಏನಂತ ಹೇಳ್ಬೋದು ನಾವು, ಸೊ ನಾಟ್ ಈಕ್ವಲ್ ಟು ಗಾಫ್ ಅಂತ ಹೇಳ್ಬೋದು ನೋಡಿ. ಇಲ್ಲಿ ಕಾಮೋಟೇಟಿವ್ ಇಲ್ಲ, ವರ್ಡ್ ಆಗ್ತಿಲ್ಲ ಈ ಎರಡು ಎಲಿಮೆಂಟ್ಗೆ. ಸೊ ಕಾಮೋಟೇಟಿವ್ ಇಲ್ಲ, ಪ್ರತಿ ಒಂದು ಎಲಿಮೆಂಟ್ಸ್ ಅನ್ನ ತಗೊಂಡಾಗ ವರ್ಡ್ ಆದ್ರೆ ಅಬಿಲಿಯನ್ ಗ್ರೂಪ್ ಆಗ್ತಿತ್ತು. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಎಸ್ ತ್ರೀ ಇಸ್ ನಾಟ್ ಅಬಿಲಿಯನ್ ಗ್ರೂಪ್. ಸೊ ಅದೇ ತರ ಎಸ್ ಫೋರ್ ಎಸ್ ಫೈವ್ ಎಲ್ಲ ಮಾಡ್ಕೊಂಡು ಹೋದ್ರೆ ಏನಾಗ್ಬಿಡುತ್ತೆ, ನಾನ್ ಅಬಿಲಿಯನ್ ಗ್ರೂಪ್ ಆಗುತ್ತೆ ನೋಡಿ. ಅದಕ್ಕೆ ಸೊ ಎನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ತ್ರೀ, ಸೊ ಎಸ್ ಎನ್ ಇಸ್ ನಾನ್ ಅಬಿಲಿಯನ್, ವಿಚ್ ಇಂಪ್ಲೈಸ್ ಎಸ್ ಎನ್ ಇಸ್ ನಾಟ್ ಸೈಕ್ಲಿಕ್. ನೋಡಿ, ಅಬಿಲಿಯನ್ ಆಗ್ಲಿಲ್ಲ ಅಂತಂದ್ರೆ ನಾವು ಸೈಕ್ಲಿಕ್ ಹೇಳಕ್ಕೆ ಆಗಲ್ಲ, ಓಕೆನಾ. ಯಾಕೆಂದ್ರೆ ನೋಡಿಲಿ, ಸೈಕ್ಲಿಕ್ ಇಂಪ್ಲೈಸ್ ಅಬಿಲಿಯನ್. ಸೊ ಇವಾಗ ಏನಾಗ್ಬಿಡುತ್ತೆ, ನಾಟ್ ಅಬಿಲಿಯನ್ ಇಂಪ್ಲೈಸ್ ನಾಟ್ ಸೈಕ್ಲಿಕ್. ನೋಡಿಲಿ, ಅಬಿಲಿಯನ್ ಆಗ್ತಿಲ್ಲ ಅಂದ್ರೆ ಸೈಕ್ಲಿಕ್ ಹೇಳಕ್ಕಾಗಲ್ಲ, ಓಕೆನಾ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಎಸ್ ಎನ್ ಈಸ್ ನಾಟ್ ಸೈಕ್ಲಿಕ್ ಗ್ರೂಪ್. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಸೊ ಡಿ ಒನ್ ಈ ಸೈಕ್ಲಿಕ್ ಗ್ರೂಪ್ ಅಂತೆ ನೋಡಿ. ಇಲ್ಲಿ ಡಿ ಒನ್ ಇದೆ ನೋಡಿ, ಸೊ ಡೈಹೆಡ್ರಲ್ ಗ್ರೂಪ್. ಸೊ ಡಿ ಒನ್ ಸೈಕ್ಲಿಕ್ ಆಗುತ್ತಂತೆ, ಬಟ್ ಇನ್ ಮಿಕ್ಕಿದೆಲ್ಲ ಇದೆ ನೋಡಿ. ಬಟ್ ಡಿ ಎನ್ ಈಸ್ ನಾಟ್ ಸೈಕ್ಲಿಕ್ ಫಾರ್ ಎನ್ ಇಸ್ ಗ್ರೇಟರ್ ದನ್ ಇಕ್ವಲ್ ಟು ಟೂ. ಅಂದ್ರೆ ಅರ್ಥ ಏನು, ಸೊ ಡಿ ಟೂ ಸೈಕ್ಲಿಕ್ ಆಗಲ್ಲ, ಡಿ ತ್ರೀ ಆಗಲ್ಲ, ಡಿ ಫೋರ್ ಆಗಲ್ಲ, ಡಿ ಫೈವ್ ಆಗಲ್ಲ, ಸೊ ಯಾವುದು ಆಗಲ್ಲ, ಜಸ್ಟ್ ಡಿ ಒನ್ ಮಾತ್ರ ಆಗುತ್ತೆ ಸೈಕ್ಲಿಕ್. ಸೊ ಅದು ರಿಸಲ್ಟ್, ಅದು ನೀವು ಓದ್ಕೋಬೇಕು. ಸೊ ಇವಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೊ ಜಿ ಈಕ್ವಲ್ ಟು ಝಡ್ ಟೂ ಕ್ರಾಸ್ ಝಡ್ ಫೋರ್ ಈ ಸೈಕ್ಲಿಕ್ ಅಂತ ಕೊಟ್ಟಿದ್ದಾರೆ ನೋಡಿಲಿ. ಸೊ ಜಿ ಈಕ್ವಲ್ ಟು ಝಡ್ ಟೂ ಕ್ರಾಸ್ ಝಡ್ ಫೋರ್ ಈ ಸೈಕ್ಲಿಕ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಆರ್ಡರ್ ಎಷ್ಟು ಬರುತ್ತೆ ನೋಡಿ, ನಿನ್ನೆ ಹೇಳಿದೆ ನಾನು. ಸೊ ಆರ್ಡರ್ ಆಫ್ ಝಡ್ ಟೂ ಕ್ರಾಸ್ ಝಡ್ ಫೋರ್ ಈ ಗ್ರೂಪಿಗೆ ಏನು ಮಾಡ್ಬೇಕಂದ್ರೆ, ಸೊ ಆರ್ಡರ್ ಆಫ್ ಝಡ್ ಟೂ ಅಂತ ಬರೀಬೇಕು ಇಂಟು ಆರ್ಡರ್ ಆಫ್ ಝಡ್ ಫೋರ್. ಸೊ ಆರ್ಡರ್ ಆಫ್ ದಿಸ್ ಗ್ರೂಪ್ ಇಸ್ ವಾಟ್, ಯಾರಾದ್ರೂ ಹೇಳ್ರಿ, ಆರ್ಡರ್ ಆಫ್ ಝಡ್ ಟೂ ಇಸ್ ವಾಟ್, ಆರ್ಡರ್ ಆಫ್ ಝಡ್ ಫೋರ್ ಇಸ್ ವಾಟ್, ಏಟ್ ಆಗುತ್ತೆ ಅಲ್ವಾ ನೋಡಿಲಿ. ಆರ್ಡರ್ ಆಫ್ ಝಡ್ ಟು ಕ್ರಾಸ್ ಝಡ್ ಫೋರ್ ಇಸ್ ಏಟ್ ಆಯ್ತು. ಬಟ್ ನೋಡಿ, ಇವಾಗ ಇದು ಫೈನೈಟ್ ಗ್ರೂಪ್ ನೋಡಿ,
ಆ ಗ್ರೂಪ್ ಅಲ್ಲಿ ಎಂಟು ಎಲಿಮೆಂಟ್ಸ್ ಬರ್ತಿದೆ. ಸೊ ಫೈನೈಟ್ ಗ್ರೂಪ್, ಆ ಫೈನೈಟ್ ಗ್ರೂಪ್ ಅನ್ನ ಸೈಕ್ಲಿಂಗ್ ಅಂತ ಕರಿಬೇಕಂದ್ರೆ ಏನಾಗಬೇಕು, ಯಾವ್ದೋ ಒಂದು ಎಲಿಮೆಂಟ್ ಆ ಗ್ರೂಪ್ ಅಲ್ಲಿ, ಸೊ ಆರ್ಡರ್ ಆಫ್ ಎ ಈಕ್ವಲ್ ಟು ಆರ್ಡರ್ ಆಫ್ ಜಿ ಬರಬೇಕು ಅಲ್ವಾ. ಸೊ ಆ ತರ ಎ ಸಿಗ್ಲಿಲ್ಲ ಅಂದ್ರೆ ಇದು ಫೈನೈಟ್ ಗ್ರೂಪ್ ಆಗಿರೋದ್ರಿಂದ ನಾವು ಡೈರೆಕ್ಟ್ ಆಗಿ ಹೇಳ್ಬೋದು ನಾಟ್ ಸೈಕ್ಲಿಕ್ ಅಂತ. ಇನ್ಫಿನೈಟ್ ಗ್ರೂಪ್ ಅಲ್ಲಿ ಹೇಳಕ್ಕಾಗಲ್ಲ, ಬಟ್ ಫೈನೈಟ್ ಗ್ರೂಪ್ ಅಲ್ಲಿ ಇಫ್ ಅಂಡ್ ಓನ್ಲಿ ಕಂಡೀಷನ್ ಅದು, ಫೈನೈಟ್ ಗ್ರೂಪ್ ಅಲ್ಲಿ ಇಫ್ ಅಂಡ್ ಓನ್ಲಿ ಇಫ್. ಸೊ ಇವಾಗ ಏನಾಗುತ್ತೆ ನೋಡಿ ಇಲ್ಲಿ, ಬಟ್ ಝಡ್ ಟು ಕ್ರಾಸ್ ಝಡ್ ಫೋರ್ ಹ್ಯಾಸ್ ನೋ ಎಲಿಮೆಂಟ್ ಆಫ್ ಆರ್ಡರ್, ಹ್ಯಾಸ್ ನೋ ಎಲಿಮೆಂಟ್ ಆಫ್ ಆರ್ಡರ್ ಫೋರ್ ಗ್ರೇಟರ್ ದೆನ್ ಫೋರ್. ನೋಡಿ ಇಲ್ಲಿ ಗ್ರೇಟರ್ ದೆನ್ ಫೋರ್ ಯಾವುದೇ ಎಲಿಮೆಂಟ್ ಸಿಗಲ್ಲಂತೆ. ಸೊ ನಿನ್ನೆ ಹೇಳಿದೆ ನಾನು ಎಲಿಮೆಂಟ್ಸ್ ಆಫ್ ಆರ್ಡರ್ ಯಾವ ತರ ಕಂಡು ಹಿಡಬೇಕಂತ. ಫಸ್ಟ್ ನೋಡಿ ಇಲ್ಲಿ ಝಡ್ ಟು ಕೊಟ್ಟಿದಾರಲ್ವಾ, ಝಡ್ ಟು, ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಝಡ್ ಫೋರ್ ಕೊಟ್ಟಿದ್ದಾರೆ. ಫಸ್ಟ್ ಏನ್ ಮಾಡ್ಬೇಕು ಹೇಳಿ, ಸೊ ಎಲಿಮೆಂಟ್ಸ್ ಆಫ್ ಆರ್ಡರ್, ಎಲಿಮೆಂಟ್ಸ್ ಆಫ್ ಆರ್ಡರ್ ಇನ್ ಝಡ್ ಟು ಅಲ್ವಾ, ಏನ್ ಬರ್ತವೆ. ಸೊ ಟೂ ಗೆ ಡಿವಿಜರ್ ತಗೋಬೇಕು. ಏನ್ ಬರುತ್ತೆ ಟೂ ಗೆ ಡಿವಿಜರ್ಸ್, ಯಾರಾದ್ರೂ ಹೇಳಿ ಟೂ ಗೆ ಡಿವಿಜರ್ಸ್ ಏನೇನು? ಒನ್ ಅಂಡ್ ಟೂ. ಸೊ ಸೇಮ್ ಇವಾಗ ಏನ್ ಮಾಡ್ಬೇಕಂದ್ರೆ ನೋಡಿ, ಝಡ್ ಫೋರ್ ಗೆ ಏನ್ ಬರುತ್ತೆ ನೋಡಿ, ಸೊ ಎಲಿಮೆಂಟ್ಸ್ ಆಫ್ ಆರ್ಡರ್ ಏನ್ ಬರ್ತಾವೆ ಹೇಳಿ, ಎಲಿಮೆಂಟ್ಸ್ ಆಫ್ ಆರ್ಡರ್ ಇನ್ ಝಡ್ ತ್ರೀ ಏನ್ ಬರುತ್ತೆ, ಎಲಿಮೆಂಟ್ಸ್ ಆಫ್ ಆರ್ಡರ್ ಇನ್ ಝಡ್ ತ್ರೀ ಏನ್ ಬರುತ್ತೆ. ಸೊ ತ್ರೀ ಗೆ ಡಿವೈಜರ್ಸ್ ಹೇಳ್ಬೇಕು, ಏನ್ ಬರುತ್ತೆ ಡಿವೈಜರ್ಸ್, ಒನ್ ತ್ರೀ, ಓಕೆನಾ. ಸೊ ಇದು ಏನಂತಂದ್ರೆ ಝಡ್ ಟು ಅಲ್ಲಿ ಬರುವಂತಹ ಸೊ ಎಲಿಮೆಂಟ್ಸ್ ಆಫ್ ಆರ್ಡರ್, ಇದು ಝಡ್ ಟು ಅಲ್ಲಿ ಬರುವಂತಹ ಎಲಿಮೆಂಟ್ಸ್ ಆಫ್ ಆರ್ಡರ್. ಇವಾಗ ಏನಾಗಬೇಕಂದ್ರೆ ನಮಗೆ ಎಲಿಮೆಂಟ್ಸ್ ಆಫ್ ಆರ್ಡರ್ ಝಡ್ ಟು ಕ್ರಾಸ್ ಝಡ್ ಫೋರ್ ಬೇಕಲ್ವಾ. ಸೊ ಎಲಿಮೆಂಟ್ಸ್ ಆಫ್ ಆರ್ಡರ್ ಝಡ್ ಟು ಕ್ರಾಸ್ ಝಡ್ ಫೋರ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂತ ಹೇಳಿದೆ ನಿನ್ನೆ ನಾನು. ಸೊ ಒನ್ ಇಂದ ಒನ್ಗೆ ಎಲ್ ಸಿ ಎಂ ಮಾಡ್ಬೇಕು ಫಸ್ಟ್, ಎಲ್ ಸಿ ಎಂ ಆಫ್ ಒನ್ ಕಾಮಾ ಒನ್. ನೋಡಿ ಇಲ್ಲಿ ಈ ಒನ್ ಇಂದ ಈ ಒನ್ಗೆ ಬರಬೇಕು. ನೆಕ್ಸ್ಟ್ ಒನ್ ಇಂದ ತ್ರೀಗೆ ಬನ್ನಿ ನೋಡಿ, ಒನ್ ಇಂದ ತ್ರೀಗೆ ಬನ್ನಿ. ಸೊ ಏನಾಗುತ್ತೆ, ಸೊ ಎಲ್ ಸಿ ಎಂ ಆಫ್ ಇದು ಏನಾಗುತ್ತೆ, ಒನ್ ಆಗುತ್ತೆ. ಸೊ ಎಲ್ ಸಿ ಎಂ ಆಫ್ ಒನ್ ಕಾಮಾ ತ್ರೀ ಏನಾಗುತ್ತೆ, ತ್ರೀ ಆಗುತ್ತೆ. ಯಾವುದು ಸೆಕೆಂಡ್ ಒನ್ ತಗೊಂಡ್ರದು, ಓಕೆ ಝಡ್ ಫೋರ್. ಇವಾಗ ಏನಾಗುತ್ತೆ ಇಲ್ಲಿ ಫೋರ್ ಆಗುತ್ತೆ, ಓಕೆ ಓಕೆ. ಅವಾಗ ಇಲ್ಲಿ ಏನಾಗುತ್ತೆ ಇಲ್ಲಿ ಫೋರ್ ಆಗತ್ತಲ್ವಾ, ಸೊ ಅವಾಗ ಇಲ್ಲಿ ಏನಾಗ್ಬಿಡುತ್ತೆ ಫೋರ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಹೇಳಿ, ಸೊ ಎಲ್ ಸಿ ಎಂ ಆಫ್ ನೋಡಿ ಒಂದ್ ಕತೆ ಮುಗೀತು. ಸೊ ಒನ್ 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 ಫೋರ್, ನೆಕ್ಸ್ಟ್ ಟೂ ಒನ್ ಟೂ ಫೋರ್ ತಗೋಬೇಕು. ಸೊ ಟೂ ಒನ್ ಎಲ್ ಸಿ ಎಂ ಟೂ ಒನ್ ಇಸ್ ವಾಟ್ ಟೂ. ಸೊ ನೆಕ್ಸ್ಟ್ ಎಲ್ ಸಿ ಎಂ ಆಫ್ ಟೂ ಕಾಮಾ, ಸೊ ಅವಾಗ ಏನಾಗುತ್ತೆ ಒನ್ ಟೂನು ಬರುತ್ತಲ್ವಾ ಇಲ್ಲಿ, ಓಕೆ ಓಕೆ ಓಕೆ, ಏನ್ ಸಮಸ್ಯೆ ಇಲ್ಲ ಸರಿ ಹೇಳ್ಬಿಡ್ತೀನಿ. ಸೊ ನಾನು ನಿನ್ನೆ ಹೇಳಿದೆ ನಿಮಗೆ, ಸೊ ಝೆಡ್ ಎನ್ ಅಲ್ಲಿ ಯಾವ ತರ ಬರುತ್ತೆ ಎಲಿಮೆಂಟ್ಸ್ ನೋಡಿ ಇಲ್ಲಿ. ಸೊ ನೋಡಿ ಇಲ್ಲಿ ಝೆಡ್ ಎನ್ ಅಲ್ಲಿ ಎಲಿಮೆಂಟ್ಸ್ ಆಫ್ ಆರ್ಡರ್, ಎಲಿಮೆಂಟ್ಸ್ ಆಫ್ ಆರ್ಡರ್ ಯಾವ ಬರ್ತಾವ ಅಂತ ಹೇಳಿದ್ದೆ ನಾನು. ಸೊ ಝೆಡ್ ಎನ್ ಅಲ್ಲಿ ಸೊ ಡಿವೈಸರ್ಸ್ ಆಫ್ ಎನ್ ತಗೋಬೇಕು ಅಂತ ಹೇಳಿದ್ದೆ ಅಲ್ವಾ. ಸೊ ಈ ಎನ್ ಗೆ ಏನ್ ತಗೋಬೇಕು ನಾವು, ಡಿವೈಸರ್ಸ್ ಆಫ್ ಎನ್ ತಗೋಬೇಕು. ಸೊ ಇವಾಗ ಏನಾಗುತ್ತೆ ನೋಡಿ ಇಲ್ಲಿ, ಸೊ ಇಲ್ಲೇನಿದೆ ಗ್ರೂಪ್ ಝಡ್ ಟು ಇದೆ. ಸೊ ಝಡ್ ಟು ಅಲ್ಲಿ ಎಲಿಮೆಂಟ್ಸ್ ಆಫ್ ಆರ್ಡರ್ ಯಾವ್ಯಾವ ಬರ್ತಾವ ಅಂತಂದ್ರೆ, ಸೊ ಡಿವೈಸರ್ಸ್ ಆಫ್ ಟೂ ತಗೋಬೇಕು, ಒನ್ ಟೂ ತಗೋಬೇಕು ಅಲ್ವಾ. ಸೊ ಒನ್ ಟೂ ತಗೋಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳಿ, ಝಡ್ ಫೋರ್ ತಗೋಬೇಕು. ಸೊ ಝಡ್ ಫೋರ್ಗೆ ಏನ್ ಬರುತ್ತೆ ಡಿವೈಸರ್ಸ್, ಒನ್ ಟೂ ಫೋರ್ ಬರುತ್ತೆ ಅಲ್ವಾ. ಸೊ ಇವಾಗ ಏನಾಗುತ್ತೆ ನೋಡಿ ಇಲ್ಲಿ, ಇವು ಪಾಸಿಬಲ್ ಆರ್ಡರ್ಸ್ ಇವು. ಸೊ ಪಾಸಿಬಲ್ ಆರ್ಡರ್ಸ್ ಆಗುತ್ತೆ. ಇವಾಗ ಏನ್ ಮಾಡ್ಬೇಕು ನಾವು, ಝಡ್ ಟು ಕ್ರಾಸ್ ಝಡ್ ಫೋರ್ ಮಾಡ್ಬೇಕು ನೋಡಿ ಇಲ್ಲಿ, ಝಡ್ ಟು ಕ್ರಾಸ್ ಝಡ್ ಫೋರ್ ಮಾಡ್ಬೇಕು. ಸೊ ಇದರಲ್ಲಿ ಯಾವ ತರ ಎಲಿಮೆಂಟ್ಸ್ ಬರ್ತಾವ ಅಂತ ನಾವು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಎಲ್ ಸಿ ಎಂ ಮಾಡ್ಬೇಕು. ಎಲ್ ಸಿ ಎಂ ಆಫ್ ನೋಡಿ ಇಲ್ಲಿ, ಸೊ ಒನ್ ಅಂಡ್ ದಿಸ್ ಒನ್, ಸೊ ಒನ್ ಕಾಮಾ ಒನ್ ಮಾಡ್ಬೇಕು. ಈಕ್ವಲ್ ಟೈಮ್ ಬರುತ್ತೆ, ಒನ್ ಬರುತ್ತೆ. ನೆಕ್ಸ್ಟ್ ನೋಡಿ ಎಲ್ ಸಿ ಎಂ ಆಫ್ ನೋಡಿ ಇಲ್ಲಿ, ಒನ್ ಇಂದ ಮತ್ತೆ ಟೂ ಬರ್ಬೇಕು. ಸೊ ಅವಾಗ ಏನಾಗುತ್ತೆ, ಒನ್ ಕಾಮಾ ಟೂ ಎಷ್ಟು ಬರುತ್ತೆ, ಟೂ ಬರುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಎಲ್ ಸಿ ಎಂ ಆಫ್ ಸೊ ಒನ್ ಕಾಮಾ ಫೋರ್ ಮಾಡ್ಬೇಕು ಲಾಸ್ಟ್. ಸೊ ಒನ್ ಕಾಮಾ ಫೋರ್ ಮಾಡ್ಬೇಕು. ಸೊ ಎಲ್ ಸಿ ಎಂ ಆಫ್ ಒನ್ ಕಾಮಾ ಫೋರ್ ಎಷ್ಟು ಬರುತ್ತೆ, ಫೋರೇ ಬರುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡಿ, ಒನ್ ಕತೆ ಮುಗಿಯಿತು, ನೆಕ್ಸ್ಟ್ ಟೂಗೆ ಬರಬೇಕು. ಸೊ ಅವಾಗ ಏನಾಗುತ್ತೆ, ಸೊ ಎಲ್ ಸಿ ಎಂ ಸೊ ಟೂ ಕಾಮಾ ನೋಡಿಲಿ ಮತ್ತೆ ಒಂದಿಂದ ಬರಬೇಕು. ಸೊ ಟೂ ಕಾಮಾ ಒನ್ ಏನಾಗುತ್ತೆ, ಟೂ ಆಗುತ್ತೆ. ನೆಕ್ಸ್ಟ್ ಎಲ್ ಸಿ ಎಂ ಆಫ್ ಸೊ ಟೂ ಕಾಮಾ ಟೂ ಈಕ್ವಲ್ ಟು ಟೂ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಎಲ್ ಸಿ ಎಂ ಆಫ್ ಟೂ ಕಾಮಾ ಫೋರ್ ಏನಾಗುತ್ತೆ ನೋಡಿಲಿ, ಟೂ ಕಾಮಾ ಫೋರ್ ಯಾವ ಥರ ಮಾಡ್ಬೇಕಂದ್ರೆ, ಸೊ ಟೂ ಒನ್ ಝಾ ಟೂ ಟೂ ಝಡ್ ಇಸ್ ಫೋರ್ ಆಗುತ್ತೆ. ಸೊ ಫೋರ್ ಆಯ್ತು. ಇವಾಗ ನೋಡಿ ಇಲ್ಲಿ, ಸೊ ಎಲಿಮೆಂಟ್ಸ್ ಆಫ್ ಆರ್ಡರ್, ಪಾಸಿಬಲ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಇನ್ ಗ್ರೂಪ್ ಝಡ್ ಟು ಕ್ರಾಸ್ ಝಡ್ ಫೋರ್ ಏನ್ ಬರ್ತಿದೆ, ಒನ್ ಬರ್ತಿದೆ.
ಟೂ ಬರ್ತಿದೆ, ಫೋರ್ ಬರ್ತಿದೆ, ಟೂ ಬರ್ತಿದೆ, ಟೂ ಬರ್ತಿದೆ, ಫೋರ್ ಬರ್ತಿದೆ. ಅಂದ್ರೆ ಝಡ್ ಟೂ ಕ್ರಾಸ್ ಝಡ್ ಫೋರ್ ಅಲ್ಲಿ ಇರುವಂತಹ ಎಲಿಮೆಂಟ್ಸ್ಗೆ ಆರ್ಡರು ಮ್ಯಾಕ್ಸಿಮಮ್ ಎಷ್ಟು ಬರ್ತಿದೆ ಇದರಲ್ಲಿ? ಫೋರ್ ಬರ್ತಿದೆ. ಸೊ ಮ್ಯಾಕ್ಸಿಮಮ್ ಇದು ಫೋರ್ ಬರ್ತಿದೆ. ಬಟ್ ನಮಗೇನಾಗಬೇಕಾಗಿತ್ತು, ಯಾವುದೋ ಒಂದು ಎಲಿಮೆಂಟಿಂದ ಆರ್ಡರು ಮತ್ತೆ ಆ ಗ್ರೂಪು ಆರ್ಡರು ಸೇಮ್ ಬರಬೇಕಾಗಿತ್ತು. ಬಟ್ ನೋಡಿ ಇಲ್ಲಿ ಆರ್ಡರ್ ಆಫ್ ಗ್ರೂಪ್ ಎಷ್ಟಿದೆ? ಏಟ್ ಇದೆ. ಬಟ್ ಇಲ್ಲಿ ನೋಡಿದ್ರೆ ಎಲಿಮೆಂಟ್ಸ್ ಮ್ಯಾಕ್ಸಿಮಮ್ ಎಷ್ಟಿದೆ? ಫೋರ್ ಇದೆ. ಓಕೆನಾ, ಗ್ರೇಟರ್ ದನ್ ಫೋರ್ ಎಲಿಮೆಂಟ್ಸ್ ಬರೋಂಥದ್ದು ಯಾವುದಿಲ್ಲ ಆರ್ಡರ್ ಬರೋಂಥದ್ದು. ಸೊ ಅವಾಗ ಏನಾಗುತ್ತೆ, ಆ ಥರ ಎಲಿಮೆಂಟ್ ಯಾವುದು ಸಿಗಲ್ಲ ಅಲ್ವಾ? ಆ ಥರ ಎಲಿಮೆಂಟ್ ಸಿಗಲಿಲ್ಲ ಅಂದ್ರೆ ಸೊ ನೆವರ್ ಸೈಕ್ಲಿಕ್, ನೆವರ್ ಸೈಕ್ಲಿಕ್ ಆಗುತ್ತೆ. ಸೊ ದೇರ್ ಫೋರ್ ಇಟ್ ಈಸ್ ನಾಟ್ ಸೈಕ್ಲಿಕ್ ಗ್ರೂಪ್. ಸೊ ಇವಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೊ ಯು ಆಫ್ ಎನ್ ಈಸ್ ಸೈಕ್ಲಿಕ್ ನೋಡಿ ಇಲ್ಲಿ. ಸೊ ಯು ಆಫ್ ಎನ್ ಈಸ್ ಸೈಕ್ಲಿಕ್, ಸೊ ನೀಡ್ ನಾಟ್ ಅಂತ ಕೊಡ್ತಾರೆ. ಸೊ ಅದನ್ನ ನಾವು ನೆಕ್ಸ್ಟ್ ಹೇಳ್ತೀನಿ ನಿಮಗೆ ನೋಡಿ, ನೆಕ್ಸ್ಟ್ ನಿಮಗೆ ಹೇಳ್ತೀನಿ ನಾನು. ಒಂದು ರಿಸಲ್ಟ್ ಬರುತ್ತೆ ಇವಾಗ ಸೈಕ್ಲಿಕ್ ಅಂತಂದ್ರೆ, ಸೊ ಕಾರ್ಟೇಶಿಯನ್ ಪ್ರಾಡಕ್ಟ್ ಯಾವ ತರ ಸೈಕ್ಲಿಕ್ ಆಗುತ್ತೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಸೊ ಅವಾಗ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಮತ್ತೆ ಬರ್ತೀನಿ ನನಗೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರಿಸಲ್ಟ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ, ವೆರಿ ಇಂಪಾರ್ಟೆಂಟ್ ರಿಸಲ್ಟು. ಸೊ ಈಗ ಯಾವುದಾದ್ರೂ ಒಂದು ಗ್ರೂಪ್ ಕೊಟ್ಟಿರ್ತಾನೆ ನೋಡಿ, ಸೊ ಆ ಗ್ರೂಪಿಗೆ ಸೊ ಆರ್ಡರ್ ಪ್ರೈಮ್ ಬಂದ್ಬಿಟ್ರೆ, ಸೊ ಆರ್ಡರ್ ಆಫ್ ಜಿ ಈಕ್ವಲ್ ಟು ಪ್ರೈಮ್ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಗ್ರೂಪ್ ಏನಾದರೂ ಪ್ರೈಮ್ ನಂಬರ್ ಬಂದರೆ, ಸೊ ದೆನ್ ಜಿ ಈಸ್ ಸೈಕ್ಲಿಕ್ ಗ್ರೂಪ್. ಸಫಿಷಿಯಂಟ್ ಕಂಡೀಷನ್ ಇವೆಲ್ಲ. ಸೊ ಸಫಿಷಿಯಂಟ್ ನೆಸೆಸರಿ ಇಲ್ಲ ಅಂದ್ರೆ ಎಲ್ಲ ಸೈಕ್ಲಿಕ್ ಗ್ರೂಪಿಗೂ ಆರ್ಡರ್ ಪ್ರೈಮ್ ಬರ್ಬೇಕಂತೇನಿಲ್ಲ. ಓಕೆನಾ, ಬಟ್ ಏನಂತಂದ್ರೆ ಯಾವುದಾದ್ರೂ ಗ್ರೂಪ್ಗೆ ಆರ್ಡರ್ ಪ್ರೈಮ್ ನಂಬರ್ ಬಂದ್ರೆ, ಸೊ ಡೈರೆಕ್ಟ್ ಆಗಿ ನಾವು ಒಪ್ಕೋಬೇಕಾಗುತ್ತೆ ಜಿ ಸೈಕ್ಲಿಕ್ ಅಂತ. ಸೊ ರಿಸಲ್ಟ್ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಸೊ ಎನಿ ಗ್ರೂಪ್ ಆಫ್ ಆರ್ಡರ್ ತ್ರೀ ಸೈಕ್ಲಿಕ್ ನೋಡಿ, ಯಾಕೆ ತ್ರೀ ಅನ್ನೋದು ಪ್ರೈಮ್ ನಂಬರು, ಸೊ ಹಾಗಾಗಿ ಏನಾಗ್ಬಿಡುತ್ತೆ ಇದು ಸೈಕ್ಲಿಕ್ ಗ್ರೂಪ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಸೊ ಆರ್ಡರ್ ಆಫ್ ಜಿ ಕೊಟ್ಟು 11 ಅಂತ ಕೊಟ್ಟಿದ್ದಾರೆ. ಸೊ ಜಿ ಸೈಕ್ಲಿಕ್ ಯಾಕೆ? ಸಫಿಷಿಯಂಟ್ ಕಂಡೀಷನ್ ಇದು, ಸಫಿಷಿಯಂಟ್ ಕಂಡೀಷನ್. ಸೊ ಆರ್ಡರ್ ಆಫ್ ಜಿ ಈಕ್ವಲ್ ಟು 11, ಸೊ ದೆನ್ ಜಿ ಸೈಕ್ಲಿಕ್ ನೋಡಿ. ಇವಾಗ ಆರ್ಡರ್ ಆಫ್ ಓಕೆ ಝಡ್ ಫೋರ್ ಇದೆ, ಝಡ್ ಫೋರ್ ಈಸ್ ಸೈಕ್ಲಿಕ್ ಗ್ರೂಪ್ ನಿಮಗೆ ಗೊತ್ತಿದೆ. ಸೊ ಝಡ್ ಎನ್ ಈಸ್ ಆಲ್ವೇಸ್ ಸೈಕ್ಲಿಕ್ ಗ್ರೂಪ್, ಝಡ್ ಎನ್ ಇದೆ ನೋಡಿ, ಇದು ಆಲ್ವೇಸ್ ಸೈಕ್ಲಿಕ್ ಗ್ರೂಪ್ ಆಗಿರುತ್ತೆ. ಸೊ ಅವಾಗ ಏನಾಗ್ಬಿಡುತ್ತೆ, ಎನ್ ಈಕ್ವಲ್ ಟು ಫೋರ್ ತಗೊಂಡ್ರೆ ಝಡ್ ಫೋರ್ ಇದೆ ನೋಡಿ, ಝಡ್ ಫೋರ್ ಸೈಕ್ಲಿಕ್ ಆಗ್ಬಿಡುತ್ತೆ. ಬಟ್ ನೋಡಿ ಸೈಕ್ಲಿಕ್ ಗ್ರೂಪಿಗೆ ಆರ್ಡರ್ ಎಷ್ಟಿದೆ? ಸೊ ಆರ್ಡರ್ ಆಫ್ ಝಡ್ ಫೋರ್ ಈಕ್ವಲ್ ಟು ಫೋರ್ ಬರ್ತಿದೆ. ಸೊ ಪ್ರೈಮ್ ಬರಬೇಕಾಗಿ ಹಂಗಲ್ಲ ಅದು. ಸೊ ಕಾನ್ವರ್ಸ್ ನೀಡ್ ಬಿ ಟ್ರೂ ಏನಂತಂದ್ರೆ, ಸೊ ಆರ್ಡರ್ ಆಫ್ ಜಿ ಕೋಡ್ 11 ಏನಾದ್ರೂ ಬಂದ್ರೆ, ಸೊ ದೆನ್ ಜಿ ಸೈಕ್ಲಿಕ್ ಸಫಿಷಿಯಂಟ್ ಕಂಡೀಷನ್. ಸೊ ಎಲ್ಲಾ ಗ್ರೂಪಿಗೂ ಆರ್ಡರ್ ಪ್ರೈಮೆ ಬರುತ್ತಾ ಸೈಕ್ಲಿಕ್ ಗ್ರೂಪ್? ಹಾಗೇ ಇಲ್ಲ ನೋಡಿ, ಇಲ್ಲಿ ಎಕ್ಸಾಂಪಲ್ ಸಿಕ್ಕಿದೆ ಸೈಕ್ಲಿಕ್ ಗ್ರೂಪ್ ವಿತ್ ಆರ್ಡರ್ ಫೋರ್. ಸೊ ಹಂಗಂತ ಎನಿ ಗ್ರೂಪ್ ಆಫ್ ಆರ್ಡರ್ ಫೋರ್ ಇಸ್ ಸೈಕ್ಲಿಕ್ ಆಗು ಹೇಳಕ್ಕಾಗಲ್ಲ, ಆ ತರ ಯಾವುದೇ ರಿಸಲ್ಟ್ ಇಲ್ಲ. ಸೊ ಇದು ಝಡ್ ಫೋರ್ ಒಂದು ಪಾಸಿಬಿಲಿಟಿ ಅಷ್ಟೇ, ಆ ತರ ಒಂದು ಗ್ರೂಪ್ ಸಿಗ್ತಿದೆ ಝಡ್ ಫೋರ್. ಸೊ ಅದು ಬಿಟ್ಟು ನೋಡಿ, ಈಗ ಡಿ ಟು ಇದೆ ನೋಡಿ, ಡಿ ಟು. ಸೊ 2 × 2 ಆಗುತ್ತೆ, ದಟ್ ಈಸ್ 4 ಆಗುತ್ತೆ. ಇದು ಕೂಡ ಸೈಕ್ಲಿಕ್ ಆಗತ್ತಲ್ವಾ? ಸಾರಿ, ಇದು ಸೈಕ್ಲಿಕ್ ಆಗಲ್ಲ ನೋಡಿ, ನಾನ್ ಸೈಕ್ಲಿಕ್, ಇದು ನಾನ್ ಸೈಕ್ಲಿಕ್ ಆಯ್ತು ನೋಡಿ ಇಲ್ಲಿ. ಸೊ ಎವರಿ ಗ್ರೂಪ್ ಆಫ್ ಆರ್ಡರ್ ಫೋರ್ ನೀಡ್ ನಾಟ್ ಟು ಬಿ ಸೈಕ್ಲಿಕ್, ಯಾಕೆ ಡಿ ಫೋರ್ ಸಿಗುತ್ತೆ ನೋಡಿ. ಸೊ 2 × 2 4 ಆಗುತ್ತೆ. ಸೊ ಅವ್ರು ಏನಾದ್ರು ಝಡ್ ಫೋರ್ ಅಂತ ಕೊಟ್ರೆ, ಈ ಕ್ವಶನ್ ಕೇಳಿದ್ರೆ ಝಡ್ ಫೋರ್ ಈ ಸೈಕ್ಲಿಕ್ ಅಂತ ಕೇಳಿದ್ರೆ ಅದು ಸೈಕ್ಲಿಕ್ ಆಗುತ್ತೆ. ಬಟ್ ಹಿಂಗೆ ಏನಾದ್ರು ಕೇಳಿದ್ರೆ, ಸೊ ಎನಿ ಗ್ರೂಪ್ ಆಫ್ ಆರ್ಡರ್ ಫೋರ್ ಎನಿ ಗ್ರೂಪ್ ಆಫ್ ಆರ್ಡರ್ ಫೋರ್ ಈ ಸೈಕ್ಲಿಕ್ ಅಂತ ಕೊಟ್ರೆ, ಸೊ ಅದು ಆಗಲ್ಲ, ಯಾಕೆಂದ್ರೆ ಡಿ ಟು ಸಿಗ್ತಿದೆ. ಅದು ನೆಕ್ಸ್ಟ್ ನಿಮಗೆ ಹೇಳ್ತಾ ಹೋಗ್ತೀನಿ ನಾನು. ಸೊ ನೆಕ್ಸ್ಟ್ ನೋಡಿ, ಸೊ ಕಾರ್ಟೇಶಿಯನ್ ಪ್ರಾಡಕ್ಟ್, ಸೊ ಝಡ್ ಎಂ ಕ್ರಾಸ್ ಝಡ್ ಎನ್ ಈ ಸೈಕ್ಲಿಕ್ ಗ್ರೂಪ್ ನೋಡಿ, ಝಡ್ ಎಂ ಕ್ರಾಸ್ ಝಡ್ ಟು ಈ ಸೈಕ್ಲಿಕ್ ಇಫ್ ಅಂಡ್ ಓನ್ಲಿ ಇಫ್ ಸೊ ಜಿ ಸಿ ಡಿ ಆಫ್ ಎಂ ಅಂಡ್ ಎನ್ ಈಕ್ವಲ್ ಟು 1 ನೋಡಿ ಇಲ್ಲಿ. ಸೊ ಎಂ ಮತ್ತೆ ಎನ್ಗೆ ನೀವು ಜಿ ಸಿ ಡಿ ಮಾಡಿದ್ರೆ 1 ಬರ್ತಾ ಇರಬೇಕು. ಸೊ 1 ಬಿಟ್ಟು ಬೇರೆ ಏನಾದರೂ ಬಂದರೆ, ಸೊ ನೆವರ್ ಸೈಕ್ಲಿಕ್ ನೋಡಿ ಇಲ್ಲಿ. ಸೊ ಈ ಸೈಕ್ಲಿಕ್ ಇಫ್ ಅಂಡ್ ಓನ್ಲಿ ಜಿ ಸಿ ಡಿ ಆಫ್ ಎಂ ಕಮ ಎನ್ ಈಕ್ವಲ್ ಟು 1 ಬರಲೇಬೇಕು. ಸೊ ಇವಾಗ ನೋಡಿ ನೆಕ್ಸ್ಟು, ಸೊ ಜಿ ಈಕ್ವಲ್ ಟು ಕ್ಯೂ ಪ್ಲಸ್ ಆರ್ ಪ್ಲಸ್ ಸಿ ಪ್ಲಸ್ ಆರ್ ನಾಟ್ ಸೈಕ್ಲಿಕ್ ಗ್ರೂಪ್ ನೋಡಿ ಇಲ್ಲಿ. ಸೊ ಕ್ಯೂ ಪ್ಲಸ್ ಆರ್ ಪ್ಲಸ್ ಸಿ ಪ್ಲಸ್ ಯಾವುದು ಸೈಕ್ಲಿಕ್ ಗ್ರೂಪ್ ಆಗಲ್ಲ. ಸೊ ಯಾಕೆಂದ್ರೆ ಯಾವುದೇ ಎಲಿಮೆಂಟ್ ಸಿಗಲ್ಲ ನಮಗೆ ಅಲ್ಲಿ ನೋಡಿ ಇಲ್ಲಿ. ಸೈಕ್ಲಿಕ್ ಗ್ರೂಪ್ ಆಗಬೇಕಾದ್ರೆ ಏನಾಗಬೇಕಾಗಿತ್ತು, ಸೊ ಈ ಗ್ರೂಪ್ ಅಲ್ಲಿ ಯಾವ್ದಾದ್ರು ಒಂದು ಎಲಿಮೆಂಟ್ ಸಿಗ್ಬೇಕು, ಅದು ಏನ್ ಮಾಡ್ಬೇಕು, ಆ ಪೂರ್ತಿ ಸೆಟ್ ಅನ್ನ ಜನರೇಟ್ ಮಾಡ್ಬೇಕು. ಸೊ ಆ ತರ ಯಾವುದೇ ಸೆಟ್ ಸಿಗಲ್ಲ ನೋಡಿ, ಇಲ್ಲೇ ಗೊತ್ತಾಗ್ಬಿಡುತ್ತೆ. ಈಗ ಯಾವ್ದೊಂದು ತಗೊಳ್ಳಿ, ಸೊ ಎ ಬಿಲಾಂಗ್ಸ್ ಟು ಕ್ಯೂ ಅಂತ ತಗೊಳ್ಳಿ. ಸೊ ಎ ಅಂತ ಬರ್ಕೊಂಡ್ರೆ ಏನಾಗ್ಬಿಡುತ್ತೆ,
ಎನ್ ಇನ್ ಟು ಎ ಸಚ್ ದಟ್ ದಿಸ್ ಎನ್ ಬಿಲಾಂಗ್ಸ್ ಟು ಯಾವ ಸೆಟ್ ಅಲ್ಲಿ ರನ್ ಆಗಬೇಕು, ಸೆಟ್ ಆಫ್ ಆಲ್ ಇಂಟಿಜರ್ಸ್ ಅಲ್ಲಿ ರನ್ ಆಗಬೇಕು. ಇವಾಗ ನೋಡಿ ಇಲ್ಲಿ ಏನ್ ತಗೊಂತೀರ ನೀವು, ಎನ್ ಇಂಟು ಎ ಅಂತ ಇದೆ ನೋಡಿ, ಎನ್ ಇಂಟು ಎ ಈಕ್ವಲ್ ಟು ಈಕ್ವಲ್ ಟು ಓಕೆ. ಈಗ ಒಂದು ಕೆಲಸ ಮಾಡಿ, ಈಗ ಇಲ್ಲಿ ಏನ್ ತಗೊಂತೀರ, ಎ ಈಕ್ವಲ್ ಟು ಒನ್ ಅಂತ ತಗೊಳ್ಳಿ, ಎ ಈಕ್ವಲ್ ಟು ಏನ್ ತಗೋಬೇಕು ಒನ್ ಅಂತ ತಗೊಳ್ಳಿ. ಅವಾಗ ಏನಾಗ್ಬಿಡುತ್ತೆ ಅದು, ಸೊ ಒನ್ ಇಂದ ಜನರೇಟ್ ಮಾಡಕ್ ಹೋದ್ರೆ, ಸೊ ಒನ್ ಇಂಟು ಎ ಓಕೆ ದಟ್ ಈಸ್ ಎನ್ ಇಂಟು ಒನ್ ಎನ್ ಓಕೆ. ಕೆಲಸ ಮಾಡಿ, ಸೊ ಎನ್ ಎ ಈಕ್ವಲ್ ಟು ಒನ್ ಅಂತ ತಗೊಂಬಿಡಿ, ಎನ್ ಎ ಈಕ್ವಲ್ ಟು ಒನ್ ಅಂತ ತಗೊಳ್ಳಿ. ಸೊ ಎ ಈಕ್ವಲ್ ಏನಾಗುತ್ತೆ, ಒನ್ ಬೈ ಎನ್ ಆಗುತ್ತೆ, ಅಥವಾ ಎನ್ ಈಕ್ವಲ್ ಏನಾಗುತ್ತೆ, ಒನ್ ಬೈ ಎ ಆಗುತ್ತೆ. ಸೊ ಇವಾಗ ಎ ಈಕ್ವಲ್ ಟು ಟೂ ಅಂತ ತಗೊಳ್ಳಿ, ಯಾಕೆ ಟೂ ಬಿಲಾಂಗ್ಸ್ ಟು ಕ್ಯೂ ಆಗಿದೆ. ಸೊ ಅವಾಗ ಏನಾಗ್ಬಿಡುತ್ತೆ, ಒನ್ ಬೈ ಟೂ ಆಗುತ್ತೆ. ನೋಡಿ ಎನ್ ಈಕ್ವಲ್ ಏನ್ ಬರ್ತಿದೆ ನಮಗೆ, ಒನ್ ಬೈ ಟೂ ಬರ್ತಿದೆ, ಅಂದ್ರೆ ಪೂರ್ತಿ ಸ್ಯಾಟಿಸ್ಫೈ ಆಗಬೇಕು, ಇದು ಒಂದು ಎಲಿಮೆಂಟು ಅಲ್ವಾ. ಬಟ್ ಇಲ್ಲಿ ಏನಾಗಿದೆ ನೋಡಿ, ಇಲ್ಲಿ ಎನ್ ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ಇಂಟೇಜರ್ಸ್ ಅಲ್ಲೇ ಬರಬೇಕಾಗಿತ್ತು, ಬಟ್ ನಮಗೇನಾಗ್ತಿದೆ, ಎನ್ ಈಕ್ವಲ್ ಟು ಒನ್ ಬೈ ಟೂ ಬರ್ತಿದೆ, ರ್ಯಾಷನಲ್ ಬರ್ತಿದೆ. ಸೊ ಅಂದ್ರೆ ಪೂರ್ತಿ ಸ್ಪ್ಯಾನ್ ಮಾಡಲ್ಲ ಅಂತ ಅರ್ಥ ಅದು. ಸೊ ಪೂರ್ತಿ ಕ್ಯೂ ಒನ್ ಏನ್ ಮಾಡಲ್ಲ, ಸ್ಪ್ಯಾನ್ ಮಾಡಲ್ಲ ಯಾವ್ದೇ ಎಲಿಮೆಂಟ್ಸ್. ಸೊ ಹಾಗಾಗಿ ನಾಟ್ ಸೈಕ್ಲಿಕ್. ಸೊ ಇನ್ ಝಡ್ ಎನ್ ನೋಡಿ, ಇಲ್ಲಿ ವೆರಿ ಇಂಪಾರ್ಟೆಂಟ್, ಇನ್ ಝಡ್ ಎನ್ ಇಫ್ ಎನ್ ಡಿವೈಡ್ಸ್ ಎನ್, ಎನ್ ಡಿವೈಡ್ಸ್ ಎನ್ ಓಕೆ, ಸೊ ದೆನ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಎನ್ ಇನ್ ಡಿ ಎನ್ ಇಸ್ ಪೈ ಆಫ್ ಎನ್. ನೋಡಿ ಇಲ್ಲಿ, ಸೊ ದೆನ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಎನ್ ಇನ್ ಝಡ್ ಎನ್ ಇಸ್ ಪೈ ಆಫ್ ಎನ್ ಅಂತ ಅರ್ಥ. ಸರ್ ನೋಡಿ ಇಲ್ಲಿ, ಈಗ ಝಡ್ ಎನ್ ಅಂತ ಗ್ರೂಪ್ ಇದೆ ಅನ್ಕೊಳ್ಳಿ, ಝಡ್ ಸಿಕ್ಸ್ ಅಂತ, ಝಡ್ ಸಿಕ್ಸ್ ಅಂತ ಗ್ರೂಪ್ ಇದೆ ಅನ್ಕೊಳ್ಳಿ. ಸೊ ಇವಾಗ ಇದಕ್ಕೆ ಡಿವೈಜರ್ಸ್ ಏನೇನು ಬರ್ತವೆ, ಸಿಕ್ಸ್ಗೆ ಒನ್ ಬರುತ್ತೆ, ಟೂ ಬರುತ್ತೆ, ತ್ರೀ ಬರುತ್ತೆ, ಸಿಕ್ಸ್ ಬರುತ್ತೆ. ಸೊ ಇವು ನಾಲ್ಕು ಡಿವೈಜರ್ಸ್ ಅಲ್ವಾ, ಪಾಸಿಟಿವ್ ಡಿವೈಜರ್ಸ್ ತಗೋಬೇಕು. ಸೊ ಇವಾಗ ನೋಡಿ ಏನಾಗುತ್ತೆ ಅಂತಂದ್ರೆ, ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಎನ್ ನೋಡಿ ಇಲ್ಲಿ, ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಒನ್ ಅಂತ ತಗೋಬೇಕು, ಇದು ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಟೂ, ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ತ್ರೀ, ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಸಿಕ್ಸ್. ಇವೇನು ಬಂದಿರೋ ಡಿವೈಜರ್ಸ್ ಅವೆಲ್ಲ ಆರ್ಡರ್ಸ್ ಅಂತ, ಪಾಸಿಬಲ್ ಆರ್ಡರ್ಸ್ ಫಾರ್ ಗ್ರೂಪ್ ಝಡ್ ಸಿಕ್ಸ್. ಇವಾಗ ನೋಡಿ ಇಲ್ಲಿ, ಸೊ ಒನ್ ಈ ಸಿಕ್ಸ್ ಅನ್ನ ಡಿವೈಡ್ ಮಾಡಿ, ಯಾಕಂದ್ರೆ ಡಿವೈಸರ್ಸ್ ಓಕೆ. ಅವಾಗ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಒನ್ನು ಎಷ್ಟಿರ್ತಾವ ಅಂದರೆ ಪೈ ಆಫ್ ಒನ್ ಇರುತ್ತೆ. ಸೊ ದಟ್ ಈಸ್ ಒನ್. ನೋಡಿ ಈ ತರ ಪೈ ಆಫ್ ಏನ್ ಅಪ್ಲೈ ಮಾಡ್ತಿರೋದು ಓನ್ಲಿ ಝಡ್ ಎನ್ ಗ್ರೂಪಲ್ಲಿ, ಓನ್ಲಿ ಝಡ್ ಎನ್ ಅಲ್ಲಿ ಮಾತ್ರ ಈ ಫಾರ್ಮುಲಾ ಇರೋದು, ಎಲ್ಲಾ ಗ್ರೂಪಿಗೆ ತಗೊಂಡು ಹೋಗಿ ಪೈ ಆಫ್ ಏನ್ ಮಾಡೋದಲ್ಲ. ಸೊ ಝಡ್ ಎನ್ಗೆ ಮಾತ್ರ ಈ ಫಾರ್ಮುಲಾ. ಸೊ ಪೈ ಆಫ್ ಏನ್ ಮಾಡಬೇಕು ಇವಾಗ ನೋಡಿ, ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಟೂ ಎಷ್ಟು ಬರುತ್ತೆ ಅಂತಂದ್ರೆ ಪೈ ಆಫ್ ಟೂ ಮಾಡಬೇಕು. ಸೊ ಪೈ ಆಫ್ ಟೂ ಎಷ್ಟಾಗುತ್ತೆ, ಒನ್ ಆಗುತ್ತೆ. ನೆಕ್ಸ್ಟ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಇಲ್ಲಿ ನೋಡಿ, ಇಲ್ಲಿ ತ್ರೀ ಇದೆ ನೆಕ್ಸ್ಟ್. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ತ್ರೀ ಎಷ್ಟು ಬರ್ತಾವ ಅಂತಂದ್ರೆ ಪೈ ಆಫ್ ತ್ರೀ ಮಾಡಬೇಕು, ದಟ್ ಈಸ್ ಟೂ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಸಿಕ್ಸ್, ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಸಿಕ್ಸ್ ಎಷ್ಟು ಬರ್ತಂದ್ರೆ ಪೈ ಆಫ್ ಸಿಕ್ಸ್ ಮಾಡಬೇಕು. ಸೊ ಪೈ ಆಫ್ ತ್ರೀ ಇಂಟು ಟೂ ಆಗುತ್ತೆ. ಸೊ ಅಲ್ಲಿ ಏನಾಗ್ಬಿಡುತ್ತೆ, ಸೊ ತ್ರೀ ಮೈನಸ್ ಒನ್ ನೆಕ್ಸ್ಟ್ ಟೂ ಮೈನಸ್ ಒನ್ ಆಗುತ್ತೆ, ದಟ್ ಈಸ್ ಟೂ. ಅಂದ್ರೆ ಅರ್ಥ ಏನಂತಂದ್ರೆ, ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಒನ್ ಬರೋ ಅಂತ ಎಲಿಮೆಂಟ್ಸ್ ಒನ್ ಬರ್ತಿದೆ, ಅದು ಯಾವುದು, ಐಡೆಂಟಿಟಿ ಎಲಿಮೆಂಟ್. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಟೂ ಅನ್ನೋದು ಒನ್ ಬರ್ತಿದೆ ಅಂತೆ. ಸೊ ನೀವು ಚೆಕ್ ಮಾಡ್ಕೊಳ್ಳಿ ಯಾವ್ದಂತ. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ತ್ರೀ ಬರೋ ಅಂತ ಎಲಿಮೆಂಟ್ಸ್ ಟೂ ಬರ್ತಿದಾವಂತೆ. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಸಿಕ್ಸ್ ಬರೋ ಅಂತ ಎಲಿಮೆಂಟ್ಸ್ ಎರಡು ಎಲಿಮೆಂಟ್ಸ್ ಇದೆ ಅಂತ ಇನ್ ಝಡ್ ಸಿಕ್ಸ್ ಅಲ್ಲಿ. ಸೊ ನೋಡಿ ಗೊತ್ತಾಯ್ತು ನಿಮಗೆ, ಸೊ ಪೈ ಆಫ್ ಏನು. ಸೊ ಅವ್ನೇನ್ ಮಾಡ್ಬಿಡ್ತೇನೆ ಎಕ್ಸಾಂಪಲ್ ಅಂತಂದ್ರೆ, ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಸಿಕ್ಸ್ ಇನ್ ಝಡ್ ಸಿಕ್ಸ್ ಅಂತ ಕೊಡ್ಬೋದು, ಅಥವಾ ಇನ್ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ ಸಿಕ್ಸ್ ಅಂತ ಕೊಡ್ತಾರೆ. ಇನ್ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ ಸಿಕ್ಸ್ ಅಂತ ನೋಡಿ, ಎನಿ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ ಎನ್ ಅಂದ್ರೆ ಫೈನೈಟ್ ಗ್ರೂಪ್ ಇರುತ್ತಲ್ಲ, ಅದು ಐಸೋಮಾರ್ಫಿಕ್ ಟು ಝಡ್ ಎನ್ ಆಗಿರುತ್ತೆ. ಈಗ ಎನಿ ಗ್ರೂಪ್ ಆಫ್ ಆರ್ಡರ್ ಸಿಕ್ಸ್ ಏನಾಗ್ಬಿಡುತ್ತೆ, ಐಸೋಮಾರ್ಫಿಕ್ ಟು ಝಡ್ ಸಿಕ್ಸ್ ಆಗುತ್ತೆ. ನೆಕ್ಸ್ಟ್ ಹೇಳ್ತೀನಿ ನಾನು. ಸೊ ಎನಿ ಗ್ರೂಪ್ ಆಫ್ ಅಂದ್ರೆ ಸೈಕ್ಲಿಕ್ ಗ್ರೂಪ್, ಎನಿ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ ಸಿಕ್ಸ್ ಈಸ್ ಐಸೋಮಾರ್ಫಿಕ್ ಟು ಝಡ್ ಸಿಕ್ಸ್ ಓಕೆನಾ. ಎನಿ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ ಎನ್ ಈಸ್ ಐಸೋಮಾರ್ಫಿಕ್ ಟು ಝಡ್ ಎನ್ ಅಂತ ಒಂದು ರಿಸಲ್ಟ್ ಇದೆ. ಇವಾಗ ಸಿಕ್ಸ್ ಇದೆ ಅಲ್ವಾ, ಸೊ ಐಸೋಮಾರ್ಫಿಕ್ ಟು ಝಡ್ ಸಿಕ್ಸ್ ಆಗುತ್ತೆ ಓಕೆ. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಸಿಕ್ಸ್ ಬೇಕು. ಸೊ ಇನ್ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ ಸಿಕ್ಸ್ ಝಡ್ ಸಿಕ್ಸ್ ಬರುತ್ತೆ ಓಕೆನಾ. ಅವಾಗ ಏನಾಗುತ್ತೆ, ಈ ಫಾರ್ಮುಲಾ ಅಪ್ಲೈ ಮಾಡಬೇಕು, ಯಾಕೆ ಐಸೋಮಾರ್ಫಿಕ್ ಟು ಝಡ್ ಎನ್ ಆಗಿರುತ್ತೆ. ಸೊ ಐಸೋಮಾರ್ಫಿಕ್ ಟು ಝಡ್ ಎನ್ ಅಂದ್ರೆ ಝಡ್ ಸಿಕ್ಸ್ ಆಗುತ್ತೆ
ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಸಿಕ್ಸ್ ಸಿಗುತ್ತೆ, ಯಾಕೆ ಸಿಕ್ಸ್ ಅನ್ನೋದು ಡಿವೈಡ್ ಮಾಡುತ್ತೆ ಸಿಕ್ಸ್ ಅನ್ನ, ಹಾಗಾಗಿ ಅವಾಗ ಏನಾಗುತ್ತೆ ಪೈ ಆಫ್ ಸಿಕ್ಸ್ ಮಾಡಬೇಕು. ಸೊ ಪೈ ಆಫ್ ಸಿಕ್ಸ್ ಮಾಡಿದ್ರೆ ಏನಾಗುತ್ತೆ ಪೈ ಆಫ್ ತ್ರೀ ಇಂಟು ಪೈ ಆಫ್ ಟೂ ಆಗುತ್ತೆ. ಸೊ ಅವಾಗ ಏನಾಗ್ಬಿಡುತ್ತೆ ಇದು, ಸೊ ಇಲ್ಲಿ ಮಾಡಿದೀನಿ ನೋಡಿ, ಸೊ ಟೂ ಬಂದ್ಬಿಡುತ್ತೆ. ಸೊ ಅಂದ್ರೆ ಝೆಡ್ ಸಿಕ್ಸ್ ಅಲ್ಲಿ ಟೂ ಎಲಿಮೆಂಟ್ಸ್ ಇದಾವೆ ಆಫ್ ಆರ್ಡರ್ ಸಿಕ್ಸ್ ಬರೋ ತರ ಅಂತ ಅರ್ಥ ಅದು. ಇವಾಗ ನೋಡಿ ಇದು ವೆರಿ ಇಂಪಾರ್ಟೆಂಟು, ಕೇಸ್ ಸ್ಟಡಿ ಕೇಳಿದಾರೆ ನೋಡಿ ಇದು. ಸೊ ಝೆಡ್ ಎನ್ ಆಸ್ ಎಕ್ಸಾಕ್ಟ್ಲಿ ಪೈ ಆಫ್ ಎನ್ ಜನರೇಟರ್ಸ್ ನೋಡಿ, ಇಲ್ಲಿ ಝೆಡ್ ಎನ್ ಆಸ್ ಎಕ್ಸಾಕ್ಟ್ಲಿ ಪೈ ಆಫ್ ಎನ್ ಜನರೇಟರ್ಸ್ ಅಂತ ಆಗುತ್ತೆ. ಈಗ ನೋಡಿ ಇದು ಪ್ರಶ್ನೆ ಯಾವ ತರ ಕೇಳ್ತಾರೆ ಅಂತಂದ್ರೆ, ಸೊ ಟೋಟಲ್ ನಂಬರ್ ಆಫ್ ಜನರೇಟರ್ಸ್ ಇನ್ ಝೆಡ್ ಎನ್ ಎಷ್ಟು ಬರುತ್ತೆ, ಪೈ ಆಫ್ ಎನ್ ಬರುತ್ತೆ. ಪ್ರಶ್ನೆ ಯಾವ ತರ ಕೇಳ್ತಾರೆ, ಸೊ ನಂಬರ್ ಆಫ್ ಝೆಡ್ ಟೆನ್, ಸೊ ನಂಬರ್ ಆಫ್ ಜನರೇಟರ್ಸ್ ಇನ್ ಝೆಡ್ ಟೆನ್, ಇನ್ ಝೆಡ್ ಟೆನ್ ಆನ್ಸರ್ ಮಾಡಿ ಯಾರಾದ್ರು ಆನ್ಸರ್ ಹೇಳಿ ನೋಡಿ, ಪೈ ಆಫ್ ಎನ್ ಮಾಡಬೇಕು. ಸೊ ಏನಾದ್ರೆ ಏನಾಗ್ಬಿಡುತ್ತೆ, ಟೆನ್ ಆಗುತ್ತೆ. ಫೋರ್ ಆಗುತ್ತೆ ಅಂದ್ರೆ ನಂಬರ್ ಆಫ್ ಜನರೇಟರ್ಸ್ ಏನಾಗುತ್ತೆ, ಫೋರ್ ಆಗುತ್ತೆ. ಯಾವ್ಯಾವ ಅಂತಂದ್ರೆ ನೋಡಿ, ಇಲ್ಲಿ ನಾವು ಮಾಡ್ತಿರೋದೇನು ಪೈ ಆಫ್ ಎನ್ ಅಲ್ವಾ ಮಾಡಿದ್ ನಾವು, ಅಂದ್ರೆ ರಿಲೇಟಿವ್ಲಿ ಪ್ರೈಮ್ ನಂಬರ್ಸ್ ಅಂತ. ಸೊ ಟೆನ್ ಗೆ ಯಾವ್ಯಾವ ಬರ್ತವೆ ಹೇಳಿ ನೋಡೋಣ, ಒನ್ ಬರುತ್ತೆ, ತ್ರೀ ಬರುತ್ತೆ, ಫೈವ್ ಸೆವೆನ್ ಬರುತ್ತಾ, ಸಾರಿ ಫೈವ್ ಬರಲ್ಲ, ಸೆವೆನ್ ಬರುತ್ತೆ, ನೈನ್ ಬರುತ್ತೆ. ಅಂದ್ರೆ ನೋಡಿ ಇಲ್ಲಿ, ಸೊ ಜನರೇಟರ್ಸ್ ಯಾವ್ಯಾವ ಬರ್ತವೆ, ಒನ್ ಬರುತ್ತೆ, ತ್ರೀ ಬರುತ್ತೆ, ಸೆವೆನ್ ಬರುತ್ತೆ, ನೈನ್ ಬರುತ್ತೆ. ಅಂದ್ರೆ ಅರ್ಥ ಏನಂದ್ರೆ ನೀವು ಈ ತರ ಸ್ಪ್ಯಾನ್ ಮಾಡಿದ್ರೆ ಪೂರ್ತಿ ಏನ್ ಬರುತ್ತೆ, ಝೆಡ್ ಟೆನ್ ಬರುತ್ತೆ. ಸೊ ತ್ರೀ ಇಂದ ಸ್ಪ್ಯಾನ್ ಮಾಡ್ಬೋದು. ಸೊ ಪೂರ್ತಿ ಏನ್ ಬರುತ್ತೆ, ಝೆಡ್ ಟೆನ್ ಬರುತ್ತೆ. ನೆಕ್ಸ್ಟ್ ಸೆವೆನ್ ಇಂದ ಜನರೇಟ್ ಮಾಡಿ, ಅವಾಗಲೇ ಏನ್ ಬರುತ್ತೆ, ಝೆಡ್ ಟೆನ್ ಬರುತ್ತೆ. ನೆಕ್ಸ್ಟ್ ನೈನ್ ಇಂದ ಮಾಡಿ, ಸೊ ಅವಾಗ ಕೂಡ ಏನ್ ಬರುತ್ತೆ, ಝೆಡ್ ಟೆನ್ ಬರುತ್ತೆ. ಸೊ ಈ ನಾಲ್ಕು ಎಲಿಮೆಂಟ್ಸ್ ಜನರೇಟರ್ಸ್ ಆಗುತ್ತೆ ಅಂತ ಅರ್ಥ. ಸೊ ನೆಕ್ಸ್ಟ್ ನೋಡಿ ಕೊಟ್ಟಿದ್ದಾರೆ, ಇಲ್ಲೇ ಕೊಟ್ಟಿದಾರಲ್ಲ, ಇಫ್ ಎ ಇಸ್ ಜನರೇಟರ್ ಆಫ್ ಎನ್ ನೋಡಿಲಿ, ಆ ಎಲಿಮೆಂಟ್ ಏನಿತ್ತಲ್ಲ ಯಾವ್ದು ಜನರೇಟರ್ ಬರೋದಲ್ಲ, ಆ ಜನರೇಟರ್ ಆಫ್ ಎನ್. ಸೊ ಜಿ ಸಿ ಡಿ ಮಾಡಿದ್ರೆ, ಸೊ ಎನ್ ಅಂದ್ರೆ ಆರ್ಡರ್ ಆಫ್ ಗ್ರೂಪ್, ಜಿ ಸಿ ಡಿ ಮಾಡಿದ್ರೆ ಎಷ್ಟು ಬರ್ತಿರುತ್ತೆ, ಒನ್ ಬರ್ತಿರುತ್ತೆ. ಸೊ ಎಕ್ಸಾಂಪಲ್ ನೋಡಿಲಿ, ಸೊ ಟ್ವೆಲ್ ಇದೆ, ಸೊ ಟ್ವೆಲ್ ಗೆ ನೋಡಿಲಿ, ಸೊ ಯಾವ್ಯಾವ ಬರುತ್ತೆ ಜಿ ಸಿ ಡಿ ಮಾಡಿ ಹೇಳಿ ನೋಡೋಣ, ಒನ್ ಬರುತ್ತೆ. ಯಾರಾದ್ರೂ ಹೇಳಿ, ಸೊ ಟ್ವೆಲ್ ಗೆ ರಿಲೇಟಿವ್ಲಿ ಪ್ರೈಮ್ ನಂಬರ್ಸ್ ಯಾವ್ಯಾವ ಬರ್ತಾವೆ ಹೇಳಿ. ಸೊ ಒನ್, ಒನ್, ಫೈವ್, ಫೈವ್, ಸೆವೆನ್, ಸೆವೆನ್, ಓಕೆ, ಲೆವೆನ್, ಲೆವೆನ್, ಓಕೆ, ಲೆವೆನ್, ಅಷ್ಟೇನಾ, ಅಷ್ಟೇ ಸರ್, ಓಕೆ. ಇಲ್ಲಿ ಬಂದಿದೆ ನೋಡಿ, ಸೊ ಒನ್, ಫೈವ್, ಸೆವೆನ್, ಇಲೆವೆನ್, ಈ ನಾಲ್ಕು ಏನ್ ಬಂತಲ್ಲ ಅವೇ ಜನರೇಟರ್ಸ್ ನೋಡಿ. ಒನ್ ಜನರೇಟರ್ ಆಗುತ್ತೆ, ಫೈವ್ ಜನರೇಟರ್, ಸೆವೆನ್ ಜನರೇಟರ್, ಸೊ ನೆಕ್ಸ್ಟ್ ಇಲೆವೆನ್ ಆಲ್ಸೋ ಜನರೇಟರ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಒಂದು ಥಿಯರಮ್ ಇದೆ. ಸೊ ಪ್ರೂಫ್ ಎಲ್ಲ ಏನು ಬೇಡ, ಅದೇ ನಿಮಗೆ ಏನಾದರೂ ಬೇಕಿದ್ರೆ ಓದ್ಕೊಡಿ, ಓಕೆನಾ. ಇದೇನು ಬೇಕಾಗಲ್ಲ ಇವಾಗ ಸದ್ಯಕ್ಕೆ. ಸೊ ಜಸ್ಟ್ ಒಂದು ಸ್ಟೇಟ್ಮೆಂಟ್ಸ್ ಹೇಳ್ಕೊಂಡು ಹೋಗ್ತೀನಿ ಅಷ್ಟೇ ನಾನು. ಇಫ್ ಎ ಈಸ್ ಜನರೇಟರ್ ಆಫ್ ಜಿ ನೋಡಿಲಿ, ಒಂದು ಎಲಿಮೆಂಟು ನಿಮ್ಗೆ ಏನಾದರೂ ಜನರೇಟರ್ ಅಂತ ಗೊತ್ತಾಯಿತು ಅಂತಂದ್ರೆ ಆ ಗ್ರೂಪ್ಗೆ, ಸೊ ಯಾವುದೇ ಗ್ರೂಪ್ ತಗೊಳ್ಳಿ, ಝೆಡ್ ಎನ್ ಅಲ್ಲ ಇದು, ಸೊ ಆರ್ಬಿಟ್ರಿ ಗ್ರೂಪ್, ಯಾವುದೇ ಗ್ರೂಪ್ ತಗೊಂಡ್ರು ಇದು ಹೋಲ್ಡ್ ಆಗುತ್ತೆ. ಸೊ ದೆನ್ ಎ ಇನ್ವರ್ಸ್ ಇಸ್ ಆಲ್ಸೋ ಜನರೇಟರ್ ಆಫ್ ಜಿ ನೋಡಿ, ಇಲ್ಲಿ ಎ ಏನಾದರೂ ಜನರೇಟರ್ ಆಯ್ತಂದ್ರೆ ಇನ್ವರ್ಸ್ ಕೂಡ ಏನಾಗ್ಬಿಡುತ್ತೆ, ಸೊ ಜನರೇಟರ್ ಆಗತ್ತಂತೆ. ಸೊ ಇಲ್ಲಿ ನೋಡಿ ಗೊತ್ತಾಗುತ್ತೆ ಇವಾಗ, ಇಲ್ಲೇ ತಗೊಂಬಿಡಿ. ಸೊ ಇಲ್ಲಿ ಹೇಳಿ, ಇಲ್ಲಿ ನೋಡಿ, ಇಲ್ಲಿ ಫೈವ್ ಆಗ್ತಿದೆ, ಓಕೆನಾ, ಫೈವ್ ಜನರೇಟರ್ ಆಗ್ತಿದೆ. ಸೊ ಫೈವ್ ಗೆ ಇನ್ವರ್ಸ್ ಏನ್ ಬರುತ್ತೆ ಹೇಳಿ, ಈ ಗ್ರೂಪ್ ಅಲ್ಲಿ ಝೆಡ್ ಟ್ವೆಲ್ ಅಲ್ಲಿ ಏನ್ ಬರುತ್ತೆ ಹೇಳಿ ನೋಡೋಣ. ಫೈವ್ ಇನ್ವರ್ಸ್ ಯಾರಾದ್ರೂ ಹೇಳಿ, ಇನ್ವರ್ಸ್ ಏನ್ ಬರುತ್ತೆ ಸರ್, ಸೆವೆನ್ ಬರುತ್ತಲ್ವಾ, ಯಾಕೆ ಹೇಳಿ, ಫೈವ್ ಜೊತೆ ನೀವು ಸೆವೆನ್ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರಬೇಕು, ಝೀರೋ ಬರಬೇಕು ಅಲ್ವಾ, ಹೌದಲ್ವಾ. ಸೊ ಇದು ಎಷ್ಟಾಗತ್ತೆ ಇದು ಮಲ್ಟಿಪ್ಲೈ ಮಾಡಿದ್ರೆ, ಸೊ ತರ್ಟಿ ಫೈವ್ ಆಗತ್ತೆ. ಸೊ ತರ್ಟಿ ಫೈವ್ ಆಯ್ತಲ್ಲ ಸರ್, ಇಲ್ಲ ನೋಡಿ ಸರ್, ಬೇರೆ ಇರ್ಬೇಕು ನೋಡಿ, ಯಾವುದೋ ಒಂದು ಸರ್ ಬೇರೆ ಇರ್ಬೇಕು ನೋಡಿ. ಸೊ ಫೈವ್ ಇಂಟು ಸೆವೆನ್ ಮಾಡಿ, ಅದು ಬರಲ್ಲ, ಓಕೆ. ಫೈವ್ ಇಂಟು ಫೈವ್ ಮಾಡಿದ್ರೆ ಬರಲ್ಲ, ಫೈವ್ ಇಂಟು ಒಂದು ಬರಲ್ಲ, ಫೈವ್ ಇಂಟು ಸರ್ ಫೈವ್ ಇಂಟು ಫೈವ್ ಬರುತ್ತಲ್ಲ ಸರ್, ಟ್ವೆಂಟಿ ಫೈವ್ ಆಡ್ ಮಾಡ್ಬೇಕಲ್ವಾ ಸರ್. ಅದೇ ಫೈವ್ ಇಂಟು ಫೈವ್ ಆದ್ರೆ ಎಷ್ಟಾಗುತ್ತೆ, ಟ್ವೆಂಟಿ ಫೈವ್ ಆಗುತ್ತೆ, ಓಕೆನಾ.
ಸೊ 25 ಬಂದ್ರೆ ಸೊ ಕಾಂಗ್ರೆಂಟ್ ಝೀರೋ ಆಗ್ಬೇಕಲ್ವಾ. ಸೆವೆನ್ ತಗೊಂಡ್ರಾ, ಓಕೆ. ಸೊ ಫೈವ್ ಇಂಟು ಸೆವೆನ್ ಎಷ್ಟು ಆಗುತ್ತೆ? 35 ಆಗುತ್ತೆ. ಸೊ ಝೀರೋ ಆಗಲ್ಲ. ಬಟ್ ಎನ್ ಇಂಟು ಈಕ್ವಲ್ ಟು ಝೀರೋ, ಕರೆಕ್ಟ್. ಓಕೆ, ಏನ್ ಮಾಡ್ಬೇಕು ಹೇಳಿ? ಇನ್ವರ್ಸ್ ಬರ್. ಓಕೆ ಸರ್, ಓಕೆ ಸರ್. ಎಷ್ಟಾಗತ್ತೆ ಅವಾಗ ಇನ್ವರ್ಸ್ ಏನ್ ಬರುತ್ತೆ? ಫೈವ್ ಇನ್ವರ್ಸ್. ಇಲ್ಲ ಒಂದ್ ಕೆಲಸ ಮಾಡಿ ಇಲ್ಲಿ ಏನಂತಂದ್ರೆ ಎ ಬಿಲಾಂಗ್ಸ್ ಟು ಝೆಡ್ ಎನ್ ಬಂತ ಅನ್ಕೊಳ್ಳಿ. ಸೊ ಇದಕ್ಕೆ ಇನ್ವರ್ಸ್ ಏನಾಗಿರುತ್ತೆ ಅಂದ್ರೆ ಎನ್ ಮೈನಸ್ ಎ ಆಗುತ್ತೆ, ಓಕೆನಾ? ಏನಾಗುತ್ತೆ, ಎ ಬಿಲಾಂಗ್ಸ್ ಟು ಝೆಡ್ ಎನ್ ಬಂದ್ರೆ ಎನ್ ಮೈನಸ್ ಎ ಆಗುತ್ತೆ, ಅಷ್ಟೇ ಇನ್ವರ್ಸ್. ಇವಾಗ ನೋಡಿ, ಈಗ ಫೈವ್ಗೆ ಇನ್ವರ್ಸ್ ಏನಾಗ್ಬಿಡುತ್ತೆ? ಸೊ 12 - 5 ಆಗುತ್ತೆ. ಸೊ ಫೈವ್ ಇನ್ವರ್ಸ್ ಈಕ್ವಲ್ ಟು, ಸೊ 12 - 5 ಅಂದ್ರೆ ಎಷ್ಟಾಗ್ಬಿಡುತ್ತೆ? 7 ಆಗುತ್ತೆ. ಓಕೆ, 7 ಕರೆಕ್ಟ್ ಇದೆ. ಸೊ ನೋಡಿ ಇಲ್ಲಿ ಇವಾಗ ಏನಾಯ್ತು, ಸೊ ಫೈವ್ ಜನರೇಟರ್ ಆಗ್ತಿದೆ. ಸೊ 7 ಕೂಡ ಏನಾಗ್ತಿದೆ? ಜನರೇಟರ್ ಆಗ್ತಿದೆ ನೋಡಿ. ಸೊ ಅಕಾರ್ಡಿಂಗ್ ಟು ದಿಸ್ ಥಿಯರಮ್, ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಯು ಆಫ್ 10 ಇಸ್ ಎ ಸೈಕ್ಲಿಕ್ ಗ್ರೂಪ್ ಅಂಡ್ 3 ಜನರೇಟರ್ ಯು ಆಫ್ 10 ಅಂತ ಕೊಟ್ಟಿದ್ದಾರೆ. ಸೊ ದೆನ್ ಓಕೆ, ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು, ಅದು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡಿ, ಇಫ್ ಜಿ ಬಿ ಎ ಫೈನೈಟ್ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ ಎನ್, ನೋಡಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಇದು. ಇಫ್ ಜಿ ಬಿ ಎ ಫೈನೈಟ್ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ ಎನ್ ನೋಡಿ ಇಲ್ಲಿ ಫೈನೈಟ್ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ ಎನ್, ಸೊ ದೆನ್ ದಿಸ್ ಗ್ರೂಪ್ ಇಸ್ ಐಸೋಮಾರ್ಫಿಕ್ ಟು ಝೆಡ್ ಎನ್, ಓಕೆನಾ? ಸೊ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ ಎನ್ ಇಸ್ ಆಲ್ವೇಸ್ ಐಸೋಮಾರ್ಫಿಕ್ ಟು ಝೆಡ್ ಎನ್. ನೋಡಿ, ಐಸೋಮಾರ್ಫಿಕ್ ನೆಕ್ಸ್ಟ್ ಆಮೇಲೆ ಬರುತ್ತೆ, ಅದು ಹೇಳ್ತೀನಿ ನಾನು ಕಂಪ್ಲೀಟ್ ಆಗಿ. ಬಟ್ ಇವಾಗ ಇದೇ ತರ ಓದ್ಕೊಂಡು ಹೋಗ್ಬೇಕು. ಸೊ ಜಿ ಇದೆ ನೋಡಿ, ಐಸೋಮಾರ್ಫಿಕ್ ಟು ಝೆಡ್ ಎನ್ ಆಗಿದೆ ಅಂತೆ. ಸೊ ನೆಕ್ಸ್ಟ್ ನೋಡಿ, ಇಫ್ ಜಿ ಬಿ ಎನ್ ಇನ್ಫೈನೈಟ್ ಸೈಕ್ಲಿಕ್ ಗ್ರೂಪ್, ನೋಡಿ ಇನ್ಫೈನೈಟ್ ಸೈಕ್ಲಿಕ್ ಗ್ರೂಪ್ ಅಂದ್ರೆ ಇನ್ಫೈನೈಟ್ ಆರ್ಡರ್ ಬರ್ತಿದೆ ಆ ಗ್ರೂಪ್ಗೆ. ಸೊ ದೆನ್ ಸೊ ಜಿ ಇಸ್ ಐಸೋಮಾರ್ಫಿಕ್ ಟು ಝೆಡ್, ನೋಡಿ ಜಿ ಇಸ್ ಐಸೋಮಾರ್ಫಿಕ್ ಟು ಝೆಡ್. ನಾನು ಹೇಳಿದೆ ಝೆಡ್ ಸೈಕ್ಲಿಕ್ ಆಗುತ್ತೆ ಅಲ್ವಾ, ಯಾಕೆ? ಸೊ ಜನರೇಟರ್ ಏನ್ ಬರುತ್ತೆ? 1 ಬರುತ್ತೆ, ಇನ್ನೊಂದು -1 ಬರುತ್ತೆ. ಸೊ ಝೆಡ್ ಎಸ್ 2 ಜನರೇಟರ್ಸ್. ಎಕ್ಸಾಂಪಲ್ ಯಾವ ತರ ಕೇಳ್ತಾನೆ ಅಂದ್ರೆ, ಸೊ ಇನ್ಫೈನೈಟ್ ಸೈಕ್ಲಿಕ್ ಗ್ರೂಪಿಗೆ ಜನರೇಟರ್ಸ್ ಎಷ್ಟು ಬರುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಸೊ ಕೆಳಗೆ ಏನ್ ಮಾಡ್ತಾನೆ ಅಂದ್ರೆ 1, 2, 3, 4 ಅಂತ ಕೊಡ್ತಾನೆ. ಯಾವ್ದು ಕರೆಕ್ಟ್ ಆಗುತ್ತೆ ಆಪ್ಷನ್? 1 and -1. ನೋಡಿ ಇಲ್ಲಿ ಇದು ಕೂಡ ಜನರೇಟರ್, ಇದು ಕೂಡ ಜನರೇಟರ್. ಸೊ 1 and -1, 2 ಜನರೇಟರ್ಸ್ ಇದೆ, ಓಕೆನಾ? ಸೊ ಇವಾಗ ಈ ತರ ಕೊಡ್ತಾನೆ, ಓಕೆ. ಸೊ ಎರಡು ರಿಸಲ್ಟ್ ನೋಡ್ಕೊಳ್ಳಿ ನೀವು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಕೊಡಿದ್ರೆ, ಸೊ ಜಿ ಈಕ್ವಲ್ ಟು Z4 × Z3, ಈ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ ಸೊ 12 ಅಂತೆ. ಸೊ ಅವಾಗ ಏನಾಗುತ್ತೆ, Z4 × Z3 ಈಸ್ ಐಸೋಮಾರ್ಫಿಕ್ ಟು Z12 ಆಗುತ್ತೆ. ಒಂದೇ ಒಂದು ಸೆಕೆಂಡ್ ನೋಡಿ ಇಲ್ಲಿ, ಇದು ವೆರಿ ಇಂಪಾರ್ಟೆಂಟ್ ಇದು. ಸೊ Z m × Z n ಈ ಸೈಕ್ಲಿಕ್ ಇಫ್ ಅಂಡ್ ಓನ್ಲಿ ಇಫ್ m, n ಈಕ್ವಲ್ ಟು ಅಂದ್ರೆ ಜಿ ಸಿಡಿ ಎಷ್ಟು ಬರಬೇಕು? 1 ಬರಬೇಕು. ಇಲ್ಲಿ ನೋಡಿ, ಇಲ್ಲಿ ಇದು ಸೈಕ್ಲಿಕ್ ಗ್ರೂಪ್ ಆಗೋದಿಲ್ಲ ಅಂತಂದ್ರೆ ನೋಡಿ, ಇಫ್ ಅಂಡ್ ಓನ್ಲಿ ಕಂಡೀಷನ್ ಅದು. ಸೊ 4 - 3 ಏನಾಗಿದೆ ನೋಡಿ, ಇಲ್ಲಿ ಜಿ ಸಿಡಿ ಎಷ್ಟು ಬರ್ತಿದೆ ಹೇಳಿ? ಯಾರಾದ್ರೂ ಹೇಳಿ, 4 - 3 1 ಬರ್ತಿದೆ. ಸೊ ಹಾಗಾಗಿ ಇದೇನಾಗ್ಬಿಡುತ್ತೆ, ಸೈಕ್ಲಿಕ್ ಗ್ರೂಪ್ ಆಗುತ್ತಿದ್ದು ನೋಡಿ, ಈ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ 12 ನೋಡಿ ಇಲ್ಲಿ. ಸೊ 12 ಯಾಕಾಗುತ್ತಂದ್ರೆ, ಸೊ 4 × 3 ಸೊ 12 ಆಯ್ತು. ಸೊ ಇವ್ಬಿಡಿ ಈಗ, ಸೊ ಇವಾಗ ಏನಾಗ್ಬಿಡುತ್ತೆ, ಜಿ ಬಿ ಎ ಗ್ರೂಪ್ ಎ ಫೈನೈಟ್ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ 12 ಆಗುತ್ತೆ ಇಲ್ಲಿ ಅಲ್ವಾ, ಆಫ್ ಆರ್ಡರ್ 12 ಆಗುತ್ತೆ. ಸೊ ದೆನ್ ಜಿ ಈಸ್ ಐಸೋಮಾರ್ಫಿಕ್ ಟು, ಎನ್ ಇದ್ದಾಗ ಝೆಡ್ ಎನ್ ಆಗ್ತಿತ್ತು, ಇವಾಗ ಏನಾಗುತ್ತೆ, ಝೆಡ್ 12 ಆಗುತ್ತೆ. ನೋಡಿ ಇಲ್ಲಿ ಐಸೋಮಾರ್ಫಿಕ್ ಟು ಝೆಡ್ 12. ಸೊ 4 × 3 ಸೊ ನಿಮ್ಗೆ ಅರ್ಥ ಆಯ್ತು ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಫಸ್ಟ್ ನೋಡಿ, ಇಲ್ಲಿ Z2 × Z2 ಅಂತ ಬಂತು ಅನ್ಕೊಡಿ, ಈಸ್ ಐಸೋಮಾರ್ಫಿಕ್ ಟು Z4 ಅಂತ ಬರೆಯೋದಂಗಿಲ್ಲ. ನೋಡಿ ಇಲ್ಲಿ, ಈಸ್ ಐಸೋಮಾರ್ಫಿಕ್ ಟು Z4 ಅಂತ ಬರೆಯಂಗಿಲ್ಲ, ಓಕೆನಾ? ಸೊ ಯಾಕೆ ಅಂತಂದ್ರೆ ನೋಡಿ ಇಲ್ಲಿ, ನೋಡಿ ಇಲ್ಲಿ ಜಿ ಸಿ ಡಿ ಆಫ್ 2, 2 ಏನಿದೆ ನೋಡಿ, ಎಷ್ಟು ಬರುತ್ತೆ? 2, 2 2 ಬರ್ತಿದೆ. ಸೊ ಇಫ್ ಅಂಡ್ ಓನ್ಲಿ ಇಫ್ ಕಂಡೀಷನ್, ನಮಗೇನು ಬರಬೇಕಾಗಿತ್ತು, ಜಿ ಸಿ ಡಿ ಸೈಕ್ಲಿಕ್ ಆಗ್ಬೇಕಂದ್ರೆ 1 ಬರ್ಬೇಕಾಗಿತ್ತು. ಸೊ ಹಾಗಾಗಿ ನೋಡಿ ಇಲ್ಲಿ, ಇದು ಸೈಕ್ಲಿಕ್ ಅಲ್ಲ, ಇದು Z2 × Z2 ಸೈಕ್ಲಿಕ್ ಅಲ್ಲ. ಹಾಗಾಗಿ ಸೊ ನಾಟ್ ಐಸೋಮಾರ್ಫಿಕ್ ಟು Z4, ಯಾಕೆಂದ್ರೆ Z4 ಸೈಕ್ಲಿಕ್ ಆಗ್ಬಿಡುತ್ತೆ, ಯಾಕೆ ZnE ಸೈಕ್ಲಿಕ್, ಓಕೆನಾ? ಸೊ ಐಸೋಮಾರ್ ನಾಟ್ ಐಸೋಮಾರ್ಫಿಕ್ ಆಗುತ್ತೆ ಅವಾಗ.
ಬಟ್ ಇಲ್ಲಿ ಏನಾಗುತ್ತಂದ್ರೆ ನೋಡಿ, ಇಲ್ಲಿ ಫೋರ್ ಮತ್ತೆ ತ್ರೀಗೆ ಜಿ ಸಿ ಡಿ 12 ಬರ್ತಿದೆ. ಸೊ ನೋಡಿಲಿ ಅಂದ್ರೆ ಸಾರಿ, ಜಿ ಸಿ ಡಿ ಆಫ್ 4,3 ಎಷ್ಟು ಬರ್ತಿದೆ? 1 ಬರ್ತಿದೆ. ಓಕೆನಾ? ಅವಾಗ ಏನಾಗುತ್ತೆ, ಸೊ ಈ ಗ್ರೂಪ್ ಸೈಕ್ಲಿಕ್ ಆಗುತ್ತೆ ವಿತ್ ಆರ್ಡರ್ ಎಷ್ಟು ಬರುತ್ತೆ ಅಂದ್ರೆ ನೋಡಿ, ಇಲ್ಲಿ ಆರ್ಡರ್ ಹೇಳೋದು ಯಾವ ತರ, ಸೊ ಆರ್ಡರ್ ಆಫ್ Z4 × Z3 ಈಕ್ವಲ್ ಟು ಆರ್ಡರ್ ಆಫ್ Z4 × Z3 ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಇದು 4 × 3 ಆಗುತ್ತೆ, ದಟ್ ಈಸ್ 12 ಆಯ್ತು. ಸೊ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ 12 ಏನಾಗ್ಬಿಡುತ್ತೆ, ಐಸೋಮಾರ್ಫಿಕ್ ಟು Z12 ಆಗುತ್ತೆ. ಸೊ ಇವಾಗ ಅದೇ ತರ ನೋಡಿ, ಇಲ್ಲಿ 2, 3. ಸೊ ಜಿ ಸಿ ಡಿ ಆಫ್ 2, 3 ಏನಾಗುತ್ತೆ ಹೇಳಿ, ಜಿ ಸಿ ಡಿ ಆಫ್ 2, 3 ಬೇಗ ಹೇಳ್ಬೇಕು, 1 ಆಯ್ತು. ಸೊ 1 ಆಗಿರೋದ್ರಿಂದ ಅದೇನಾಗ್ಬಿಡುತ್ತೆ, ಸೈಕ್ಲಿಕ್ ಗ್ರೂಪ್ ಆಗುತ್ತೆ ಆಫ್ ಆರ್ಡರ್. ನೋಡಿ ಆಫ್ ಆರ್ಡರ್ ಯಾವ ತರ ಮಾಡಬೇಕು, ಪ್ರಾಡಕ್ಟ್ ಮಾಡ್ಬೇಕು, ಇದು 3 × 2 = 6 ಆಗುತ್ತೆ, 6. ಸೊ ದೆನ್ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ 6 ಆಗಿರೋದ್ರಿಂದ, ಸೊ ಬೈ ದಿಸ್ ಥಿಯರಂ ಏನಾಗ್ಬಿಡುತ್ತೆ, ಐಸೋಮಾರ್ಫಿಕ್ ಟು Zn ಆಗುತ್ತೆ. ಸೊ ಇಲ್ಲಿ 6 month ಆರ್ಡರ್, ಸೊ ದೇರ್ ಫೋರ್ Z6 ಗೆ ಐಸೋಮಾರ್ಫಿಕ್ ಆಗುತ್ತೆ. ಓಕೆನಾ? ಸೊ ಆಮೇಲೆ ನೋಡಿ ಇಲ್ಲಿ ಇದು ಅಭಿಲೇನ್ ಆಗುತ್ತೆ, ಇದು ಯಾವುದು, Z2 × Z2. ಯಾಕೆ ರಿಸಲ್ಟ್ ಏನಿದೆ, Z1 × Z2 ಈಸ್ ಅಬಿಲಿಯನ್, ಈಸ್ ಅಬಿಲಿಯನ್ ಇಫ್ ಅಂಡ್ ಓನ್ಲಿ ಇಫ್ ಈಚ್ G1 ಮತ್ತೆ G2 ಏನಾಗಿರ್ಬೇಕು, G1 and G2 ಆರ್ ಅಬಿಲಿಯನ್ ಆಗಿರ್ಬೇಕು. ಇದು ರಿಸಲ್ಟ್, ಇದು ಅಬಿಲಿಯನ್. ಸೈಕ್ಲಿಕ್ ಅಲ್ಲಿ ಆ ತರ ಇಲ್ಲ, ಸೈಕ್ಲಿಕ್ ಅಲ್ಲಿ ಆಗ್ಬೇಕು ಅಂತಂದ್ರೆ ಜಿ ಸಿ ಡಿ ಏನಾಗಿರ್ಬೇಕು, 1 ಆಗಿರ್ಬೇಕು. ಓಕೆನಾ? ಆಮೇಲೆ ಇನ್ನೊಂದು ಥಿಯರಮ್ ಇಲ್ಲ ಇದೆ, ಆಕ್ಚುಲಿ ಆ ತರ ಯಾವುದು ಥಿಯರಮ್ ಇಲ್ಲ. ನೋಡಿ ಇಲ್ಲಿ Z2 × Z2. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ ಇವಾಗ, Z2 ಏನಾಗ್ಬಿಡುತ್ತೆ, ಅಬಿಲಿಯನ್ ಗ್ರೂಪ್ ಇದು ಅಲ್ವಾ. ಸೊ Zn is Abelian group. ಯಾಕೆ Zn ಸೈಕ್ಲಿಕ್ ಆಗ್ತಿದೆ, ಸೈಕ್ಲಿಕ್ ಇಂಪ್ಲೈಸ್ ಅಬಿಲಿಯನ್. ಇವಾಗ ಇಲ್ಲಿ ನೋಡಿ Z2 ಕೂಡ ಏನಾಗ್ಬಿಡುತ್ತೆ, ಅಬಿಲಿಯನ್ ಆಗುತ್ತೆ. ನೋಡಿ ಇಲ್ಲಿ ಎರಡು ಗ್ರೂಪ್ಸ್ ಅಬಿಲಿಯನ್ ಆಗ್ತಿದೆ. ಸೊ ದೇರ್ ಫೋರ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಇಸ್ ಆಲ್ಸೋ ಅಬಿಲಿಯನ್ ಗ್ರೂಪ್. ಇದು ಅಬಿಲಿಯನ್ ಆಗ್ತಿದೆ ಬಟ್ ಸೈಕ್ಲಿಕ್ ಆಗ್ತಿಲ್ಲ. ಸೊ ನೋಡಿ ಇಲ್ಲಿ ಅದಕ್ಕೆ ಏನಂತ ಹೇಳ್ಬೋದು ನಾವು, ಅಬಿಲಿಯನ್ ಡಸ್ ನಾಟ್ ಇಂಪ್ಲೈ ಸೈಕ್ಲಿಕ್, ಬಟ್ ಸೈಕ್ಲಿಕ್ ಇಂಪ್ಲೈಸ್ ಅಬಿಲಿಯನ್. ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಇಫ್ ಸೊ Zn × Zn ಈ ಸೈಕ್ಲಿಕ್ ಗ್ರೂಪ್, ಈ ಸೈಕ್ಲಿಕ್ ಗ್ರೂಪ್ ನೋಡಿ, ಇದು ಸೈಕ್ಲಿಕ್ ಗ್ರೂಪ್, ಇದು ಸೈಕ್ಲಿಕ್ ಗ್ರೂಪ್ ಆಗ ಏನಾಗಬೇಕು, ಸೊ ಜಿ ಸಿ ಡಿ ಆಫ್ Mn ಮಸ್ಟ್ ಬಿ 1 ಗ್ರೂಪ್ ಅಂತ ಅವನೇ ಕೊಟ್ಟಿದ್ದಾನೆ. ಸೊ ಹಂಗಾಗಿ ಅದಾಗಲೇಬೇಕು, ಯಾಕೆ ಇಫ್ ಅಂಡ್ ಓನ್ಲಿ ಕಂಡೀಷನ್, ಇದು ಸೈಕ್ಲಿಕ್ ಅಂತ ಹೇಳ್ತಿದ್ದಾನೆ ಅಂದ್ರೆ, ಸೊ ಜಿ ಸಿ ಡಿ 1 ಆಗಿರ್ಲೇಬೇಕು. ಸೊ ದೆನ್ ಸೊ Zn × Zn ಈಸ್ ಐಸೋಮಾರ್ಫಿಕ್ ಟು, ಸೊ ನೋಡಿ ಇಲ್ಲಿ ಇಲ್ಲಿ ಏನಿರುತ್ತಲ್ಲ ಅದು ಪ್ರಾಡಕ್ಟ್ ಆಗ್ಬಿಡುತ್ತೆ. ಯಾಕೆ, ಸೊ ಐಸೋಮಾರ್ಫಿಕ್ ಟು Zn ಆಗ್ಬೇಕಾಗಿತ್ತು ಅಕಾರ್ಡಿಂಗ್ ಟು ಥಿಯರಮ್. ಸೊ ಅವಾಗ ಇದು ಒಂದೇ ಒಂದು ಬರ್ಬೇಕು ಝೆಡ್, ನೋಡಿ ಒಂದು ಝೆಡ್ ಅಲ್ಲಿ ಹೇಳ್ಬೇಕು ನಾವು ಅದನ್ನ Zn ಅಂತ. ಸೊ ದಿಸ್ ಏನ್ ಏನಾಗ್ಬಿಡುತ್ತೆ ಅಂದ್ರೆ, ಸೊ ಪ್ರಾಡಕ್ಟ್ ಆಫ್ Mn ಆಗುತ್ತೆ, ಸೊ Mn. ಸೊ ಇವಾಗ ನೋಡಿ, ಇಫ್ ಜಿ ಈಸ್ ಇನ್ಫೈನೈಟ್ ಸೈಕ್ಲಿಕ್ ಗ್ರೂಪ್, ನೋಡಿ ಇನ್ಫೈನೈಟ್ ಸೈಕ್ಲಿಕ್ ಗ್ರೂಪ್, ಸೊ ದೆನ್ ಜಿ ಈಸ್ ಐಸೋಮಾರ್ಫಿಕ್ ಟು Z. ನೋಡಿ ಜಿ ಈಸ್ ಐಸೋಮಾರ್ಫಿಕ್ ಟು Z. ಸೊ ಯಾವುದೇ ಗ್ರೂಪ್ ಇನ್ಫೈನೈಟ್ ಗ್ರೂಪ್ ಸೈಕ್ಲಿಕ್ ಗ್ರೂಪ್ ಇರುತ್ತಲ್ಲ ಅದೇನಾಗುತ್ತೆ, ಐಸೋಮಾರ್ಫಿಕ್ ಟು Z ಆಗಿರುತ್ತೆ. ಸೊ ಸೊ 2 ಜನರೇಟರ್ಸ್ ಬರುತ್ತೆ, ಒಂದು -1 ಇನ್ನೊಂದು 1. ನೆಕ್ಸ್ಟ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಇಫ್ ಆರ್ಡರ್ ಆಫ್ ಜಿ ಈಕ್ವಲ್ ಟು ಪ್ರೈಮ್ ನಂಬರ್, ಸೊ ದೆನ್ ದೇರ್ ಎಕ್ಸಿಸ್ಟ್ 1 ಪಾಸಿಬಿಲಿಟಿ, ಸೇ ಜಿ ಈಸ್ ಐಸೋಮಾರ್ಫಿಕ್ ಟು Zp ಅಂತ. ಅಂದ್ರೆ ನೋಡಿ ಇಲ್ಲಿ ಆರ್ಡರ್ ಆಫ್ ಜಿ ಈಕ್ವಲ್ ಟು ಏನಾದ್ರು ಪಿ ಬಂದ್ರೆ, ಆರ್ಡರ್ ಆಫ್ ಜಿ ಏನಾದ್ರು ಪಿ ಬಂದ್ರೆ, ಸೊ ಒಂದೇ ಒಂದು ಪಾಸಿಬಲ್ ಸಿಗುತ್ತೆ ಗ್ರೂಪ್ ಯಾವ್ದಂದ್ರೆ, ಸೊ ಇದೇನಾಗ್ಬಿಡುತ್ತೆ ಸೈಕ್ಲಿಕ್ ಆಗುತ್ತಲ್ವಾ, ಸೈಕ್ಲಿಕ್ ಆಗ್ಲೇ ಹೇಳಿದೆ. ಸೊ ಎನಿ ಗ್ರೂಪ್ ಆಫ್ ಆರ್ಡರ್ ಪ್ರೈಮ್ ಇಸ್ ಸೈಕ್ಲಿಕ್ ಸಫಿಷಿಯಂಟ್ ಸೈಕ್ಲಿಕ್ ಗ್ರೂಪ್ ಆಗುತ್ತೆ. ಸೊ ಫೈನೈಟ್ ಅದು ಪ್ರೈಮ್ ನಂಬರ್ ಏನಾಗುತ್ತೆ, ಫೈನೈಟ್ ಆಗುತ್ತೆ. ಸೊ ಫೈನೈಟ್ ಗ್ರೂಪ್ ಈಸ್ ಆಲ್ವೇಸ್ ಐಸೋಮಾರ್ಫಿಕ್ ಟು Zn ಆಗ್ತಿತ್ತು, ಇವಾಗ ಏನಾಗುತ್ತೆ ಇದು, ಸೊ ಐಸೋಮಾರ್ಫಿಕ್ ಟು Zp ಆಗುತ್ತೆ ಅವಾಗ ಅಷ್ಟೇ. ಯಾಕೆ Zn ಆಗ್ಬೇಕಾಗಿತ್ತು, ಏನಾದ್ರೇನು ಆರ್ಡರ್ ಆಫ್ ಎ ಗ್ರೂಪ್, ಇಲ್ಲಿ ಏನ್ ಕೊಟ್ಟಿದ್ದಾರೆ ಆರ್ಡರ್ ಆಫ್ ಎ ಗ್ರೂಪ್ ಪಿ ಕೊಟ್ಟಿದ್ದಾರೆ, ಅವಾಗ ಏನಾಗುತ್ತೆ Zp ಆಗುತ್ತೆ. ನೋಡಿಲಿ, ಸೊ ದೆನ್ ದೇರ್ ಎಕ್ಸಿಸ್ಟ್ 1 ಪಾಸಿಬಿಲಿಟಿ, ಸೊ ಜಿ ಈಸ್ ಐಸೋಮಾರ್ಫಿಕ್ ಟು Zp ಆಗುತ್ತೆ. ಸೊ ನೋಡಿ ಈಗ ಆರ್ಡರ್ ಆಫ್ ಜಿ ಈಕ್ವಲ್ ಟು 2 ಅಂತ ಕೊಟ್ರೆ, ಸೊ ಎನಿ ಗ್ರೂಪ್ ಆಫ್ ಆರ್ಡರ್ ಪ್ರೈಮ್ ಈಸ್ ಸೈಕ್ಲಿಕ್. ಸೊ ಸೈಕ್ಲಿಕ್ ಎನಿ ಫೈನೈಟ್ ಸೈಕ್ಲಿಕ್ ಗ್ರೂಪ್ ಈಸ್ ಐಸೋಮಾರ್ಫಿಕ್ ಟು Zn. ಓಕೆನಾ? ಇವಾಗ ಏನಾಗುತ್ತೆ, ಎನಿ ಗ್ರೂಪ್ ಆಫ್ ಆರ್ಡರ್ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ 2 ಈಸ್ ಐಸೋಮಾರ್ಫಿಕ್ ಟು Z2 ಆಗುತ್ತೆ. ಇವಾಗ ನೋಡಿ ಇನ್ನೊಂದು ಬಂದಿದೆ, ಸೊ ಆರ್ಡರ್ ಆಫ್ ಜಿ ಕೋಲ್ಡ್ ಪಿ ಸ್ಕ್ವೇರ್ ಅಂತ ಏನಾದ್ರು ಬಂದ್ರೆ, ನೋಡಿ ಪ್ರೈಮ್ ಸ್ಕ್ವೇರ್ ಅಲ್ಲಿ ಬರೆಯಕ್ ಬರ್ಬೇಕು ನೀವು ಯಾವ್ದಾದ್ರು ಆರ್ಡರ್ ಕೊಟ್ರೆ. ಸೊ ದೆನ್ ದೇರ್ ಎಕ್ಸಿಸ್ಟ್ 2 ಪಾಸಿಬಿಲಿಟೀಸ್, ದೆನ್ ದೇರ್ ಎಕ್ಸಿಸ್ಟ್ 2 ಪಾಸಿಬಿಲಿಟೀಸ್, ಸೇ ಸೊ ಜಿ ಈಸ್ ಐಸೋಮಾರ್ಫಿಕ್ ಟು, ಸೊ ಜಿ ಈಸ್ ಐಸೋಮಾರ್ಫಿಕ್ ಟು, ಒಂದು ಏನು ಬರುತ್ತೆ, ಎರಡು ಬರ್ತಾವಂತೆ ಗ್ರೂಪು. ಸೊ 2 ಟೈಪ್ಸ್ ಗ್ರೂಪ್ ಬರ್ತಾವಂತೆ, ಯಾವ್ಯಾವ ಅಂದ್ರೆ, ಒಂದು Zp² ಅನ್ನೋದೊಂದು, ನೋಡಿ ಇಲ್ಲಿ Zp² ಇನ್ನೊಂದು Zp ಅಂತೆ. ನೋಡಿ ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕು, ಇನ್ನು ಯಾವ ತರ ಬರೀಬೇಕಂದ್ರೆ ಈ ತರ ಬರ್ಕೋಬೇಕು. ನೋಡಿ ಪವರ್ ಏನ್ ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ.
ಇಲ್ಲಿ ಟೂ ಬರ್ಕೋಬೇಕು, ಇಲ್ಲಿ ಟೂ ಬರ್ಕೊಂಡು ಈಗ ಪಾರ್ಟಿಷನ್ಸ್ ಬರ್ಕೋಬೇಕು. ಪಾರ್ಟಿಷನ್ಸ್ ಅಂದ್ರೆ ಯಾವ ತರ ಅಂದ್ರೆ ನೋಡಿ, ಇಲ್ಲಿ ಫಸ್ಟ್ ಈ ಟೂ ಅನ್ನ ನಾವು ಯಾವ ತರ ಬರಿಬಹುದು ಅಂತ. ಸೊ ಟೂ ಅಂತ ಇಟ್ಸ್ ಎಲ್ಲ ಬರಿಬಹುದು. ನೆಕ್ಸ್ಟ್ ಒನ್ ಪ್ಲಸ್ ಒನ್ ಅಂತ ಬರಿಬಹುದು. ಸೊ ಎರಡೇ ಪಾಸಿಬಿಲಿಟಿ ಇರೋದು ನಮಗೆ ನೋಡಿ, ಇಲ್ಲಿ ಟೂ ಒನ್ ಪ್ಲಸ್ ಒನ್. ಇವಾಗ ಏನ್ ಮಾಡ್ಬೇಕಂದ್ರೆ ಝಡ್ ಬರಿಬೇಕು ನಾವು, ಓಕೆನಾ? ಝಡ್ ಬರ್ಕೊಂಡು ಇಲ್ಲೂ ಝಡ್ ಬರ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಇಲ್ಲೇನಿದೆ, ಇಲ್ಲಿ ಟೂ ಇದೆ. ಸೊ ಅವಾಗ ಏನಾಗುತ್ತೆ, ಪಿ ಸ್ಕ್ವಯರ್. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲೇನಾಗುತ್ತೆ, ಝಡ್ ಇಲ್ಲೇನಿದೆ ನೋಡಿ, ಇಲ್ಲಿ ಪಿ ಪವರ್ ಒನ್ ಇಂಟು ಪಿ ಪವರ್ ಒನ್ ಅನ್ನೋ ಹತ್ರ ಇದೆ. ಅಂದ್ರೆ ಒನ್ ಇದೆ ಇಲ್ಲಿ, ಒನ್ ಇದೆ. ಅವಾಗ ಇಲ್ಲೇನಾಗುತ್ತೆ, ಪಿ ಪಿ ಬರುತ್ತೆ. ಸೊ ಅದೇ ಥರ ಇವಾಗ ಏನಾಗುತ್ತೆ ನೋಡಿ, ಇಲ್ಲಿ ತ್ರೀ ತಗೊಂಡ್ರೆ ಪಾರ್ಟಿಷನ್ ಏನು ಬರುತ್ತೆ, ತ್ರೀ ಬರುತ್ತೆ. ನೆಕ್ಸ್ಟು ಟೂ ಪ್ಲಸ್ ಒನ್, ನೆಕ್ಸ್ಟು ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಬರುತ್ತೆ. ಸೊ ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ಆರ್ಡರ್ ಆಫ್ ಜಿ ಈಕ್ವಲ್ ಟು ಪಿ ಕ್ಯೂಬ್ ಕೊಟ್ರೆ ಯಾವ್ಯಾವ ಗ್ರೂಪ್ಸ್ ಬರುತ್ತೆ ಅಂದ್ರೆ ಪಾಸಿಬಿಲಿಟೀಸು ನೋಡಿ, ಇಲ್ಲಿ ಫಸ್ಟು ಇಲ್ಲಿ ತ್ರೀ ಇದೆ ಅಲ್ವಾ, ಅದೇನಾಗುತ್ತೆ ಅವಾಗ. ಸೊ ಝಡ್ ಪಿ ಕ್ಯೂಬ್ ಅನ್ನೋದು ಒಂದು. ನೆಕ್ಸ್ಟ್ ನೋಡಿ, ಇಲ್ಲಿ ಇದು ಪಿ ಸ್ಕ್ವಯರ್ ಇಂಟು ಪಿ. ಸೊ ಏನಾಗುತ್ತೆ ಅವಾಗ, ಸೊ ಝಡ್ ಪಿ ಸ್ಕ್ವಯರ್ ಇಂಟು ಝಡ್ ಪಿ ಅಂತ ಅನ್ನೋದು ಒಂದು. ನೆಕ್ಸ್ಟು ಇಲ್ಲಿ ಪಿ 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 ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಸೊ ಝಡ್ ಪಿ ಇಂಟು ಝಡ್ ಪಿ ಇಂಟು ಝಡ್ ಪಿ ಬರುತ್ತೆ. ಅಂದ್ರೆ ಮೂರು ಗ್ರೂಪ್ಸ್ ಬರುತ್ತೆ. ಸೊ ಎನಿ ಗ್ರೂಪ್ ಆಫ್ ಆರ್ಡರ್ ಪಿ ಕ್ಯೂ, ಸೊ ಮೂರು ಗ್ರೂಪ್ಸ್ ಬರುತ್ತೆ. ಯಾವುದು, ಝಡ್ ಪಿ ಕ್ಯೂಬ್ ಅನ್ನೋದೊಂದು, ಝಡ್ ಪಿ ಸ್ಕ್ವೇರ್ ಇಂಟು ಝಡ್ ಪಿ ಅನ್ನೋದೊಂದು, ಝಡ್ ಪಿ ಇಂಟು ಝಡ್ ಪಿ ಇಂಟು ಝಡ್ ಪಿ ಅನ್ನೋದು ಒಂದು. ಒಟ್ಟಲ್ಲಿ ನೋಡಿ, ಗ್ರೂಪ್ ಆಫ್ ಆರ್ಡರ್ ಎಷ್ಟಿದೆ, ಪಿ ಕ್ಯೂಬ್ ಇದೆ. ಇಲ್ಲಿ ನೋಡಿ, ಈ ಗ್ರೂಪ್ ಆಫ್ ಆರ್ಡರ್ ಎಷ್ಟಾಗುತ್ತಿದ್ವು, ಸೊ ಆರ್ಡರ್ ಆಫ್ ಝಡ್ ಎನ್ ಈಕ್ವಲ್ ಟು ಎನ್ ಬರಬೇಕು ನೋಡಿ. ಇಲ್ಲಿ ಏನಿರುತ್ತೆ ಅದೇ ಬರಬೇಕಲ್ವಾ. ಸೊ ಇಲ್ಲಿ ಇವಾಗ ಏನಿದೆ, ಪಿ ಕ್ಯೂಬ್ ಇದೆ. ಸೊ ಆರ್ಡರ್ ಆಫ್ ಜಿ ಎಷ್ಟಾಗ್ಬಿಡುತ್ತೆ, ಪಿ ಕ್ಯೂಬ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಪಿ ಸ್ಕ್ವಯರ್ ಇಂಟು ಪಿ. ಕಾರ್ಟೇಶನ್ ಪ್ಲಾಟ್ ಬಂದ ಯಾವ ಥರ ಮಾಡ್ಬೇಕಂತ ಹೇಳಿದೆ, ಆರ್ಡರ್ ಆಫ್ ಜಿ ಒನ್ ಇಂಟು ಜಿ ಟು ಈಕ್ವಲ್ ಟು ಆರ್ಡರ್ ಆಫ್ ಜಿ ಒನ್ ಇಂಟು ಆರ್ಡರ್ ಆಫ್ ಜಿ ಟು ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಪಿ ಸ್ಕ್ವಯರ್ ಇಂಟು ಪಿ, ಪಿ ಕ್ಯೂಬ್ ಆಗ್ತಿದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಪಿ ಇಂಟು ಪಿ ಇಂಟು ಪಿ, ದಟ್ ಈಸ್ ಪಿ ಕ್ಯೂಬ್ ಆಗ್ತಿದೆ. ಸರಿ, ಕೊಟ್ಟಿದೆ ನೋಡಿ, ಎನಿ ಗ್ರೂಪ್ ಆಫ್ ಆರ್ಡರ್ ಫೋರ್ ಸೈಕ್ಲಿಕ್ ಆಗುತ್ತಾ ಅಂತ ಕೆಸೆಟ್ ಅಲ್ಲಿ ಕೇಳ್ತಿರ್ತಾನೆ. ಅದು ಆಕ್ಚುಲಿ ಆಪ್ಷನ್ ಫಾಲ್ಸ್. ಯಾಕೆಂದ್ರೆ ನೋಡಿ, ಇಲ್ಲಿ ಆರ್ಡರ್ ಆಫ್ ಜಿ ಈಕ್ವಲ್ ಟು ಟೂ ಸ್ಕ್ವಯರ್. ಅವಾಗ ನಮಗೆ ಏನ್ ಬರುತ್ತವೆ, ಟೂ ಪಾಸಿಬಿಲಿಟೀಸ್ ಬರುತ್ತೆ. ಓಕೆನಾ? ಒಂದು ಏನ್ ಬರುತ್ತೆ, ಝಡ್ ಪಿ ಸ್ಕ್ವಯರ್ ಅಂತ ಒಂದು ನೋಡಿ, ಇಲ್ಲಿ ಬರ್ಸಿದೀನಿ ನಾನು, ಝಡ್ ಪಿ ಸ್ಕ್ವಯರ್. ಇನ್ನೊಂದು ಝಡ್ ಪಿ ಇಂಟು ಝಡ್ ಪಿ. ಸೊ ಇಲ್ಲೇನಾಗ್ಬಿಡುತ್ತೆ ಅವಾಗ, ಒಂದು ಝಡ್ ಫೋರ್, ಇನ್ನೊಂದು ಝಡ್ ಟು ಕ್ರಾಸ್ ಝಡ್ ಟು ಬರುತ್ತೆ ನೋಡಿ, ಇಲ್ಲಿ ಝಡ್ ಪಿ ಕ್ರಾಸ್ ಝಡ್ ಪಿ. ಸೊ ಝಡ್ ಟು ಕ್ರಾಸ್ ಝಡ್ ಟು ಬರುತ್ತೆ, ಇವೆರಡು ಪಾಸಿಬಿಲಿಟಿ ಬರುತ್ತೆ. ಓಕೆನಾ? ಇವಾಗ ನೋಡಿ, ಎನಿ ಗ್ರೂಪ್ ಆಫ್ ಆರ್ಡರ್ ಫೋರ್ ಇಸ್ ಸೈಕ್ಲಿಕ್ ಆಗಲ್ಲ. ಯಾಕೆಂದ್ರೆ, ಓಕೆ, ಈಗ ಝಡ್ ಫೋರ್ ತಗೊಂಡಾಗ ನೀವು ಸೈಕ್ಲಿಕ್ ಆಗ್ತಿದೆ. ನಮಗೆ ಏನು ಅಂತಂದ್ರೆ, ಸೈಕ್ಲಿಕ್ ಅಂದ್ರೆ ಇಡೀ ಪೂರ್ತಿ ಆಗ್ಬೇಕು. ಎಲ್ಲಾ ಗ್ರೂಪ್ಸ್ ಇದಾವ ನೋಡಿ, ಎರಡು ಪಾಸಿಬಿಲಿಟೀಸ್ ಬಂದಿದೆ ನಮಗೆ ಗ್ರೂಪ್ಸ್. ಇನ್ನೊಂದು ಇದೆ ನೋಡಿ, ಅದು ಕೂಡ ಏನಾಗಬೇಕು, ಸೈಕ್ಲಿಕ್ ಆಗಬೇಕು. ಆ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತಂದ್ರೆ, ಇವಾಗ ನೋಡಿ ಝಡ್ ಟು ಕ್ರಾಸ್ ಝಡ್ ಟು ಇದೆ. ಸೊ ಈ ಗ್ರೂಪ್ ಸೈಕ್ಲಿಕ್ ಅಲ್ಲ. ಯಾಕೆಂದ್ರೆ ನೋಡಿ, ಜಿ ಸಿ ಡಿ ಆಫ್ ಸೊ ದಿಸ್ ಟು ಅಂಡ್ ದಿಸ್ ಟು ಏನಾಗುತ್ತೆ, ಯಾರಾದ್ರೂ ಹೇಳಿ, ಬರುತ್ತೆ. ಸೊ ಬಟ್ ನಮಗೆ ಏನಾಗಬೇಕಾಗಿತ್ತು ರಿಸಲ್ಟ್ ಸೈಕ್ಲಿಕ್ ಆಗ್ಬೇಕಂತಂದ್ರೆ, ಸೊ ಝಡ್ ಎಂ ಕ್ರಾಸ್ ಝಡ್ ಎನ್ ಒನ್ ಬರ್ಬೇಕು. ಇಫ್ ಅಂಡ್ ಓನ್ಲಿ ಜಿ ಸಿ ಡಿ ಆಫ್ ಎಂ ಕಾಮ ಇನ್ನೇನ್ ಬರ್ಬೇಕು, ನಮಗೆ ಒನ್ ಬರ್ಬೇಕು. ಬಟ್ ಇಲ್ಲಿ ಏನಾಗ್ತಿದೆ, ಟೂ ಬರ್ತಿದೆ. ಸೊ ದೇರ್ ಫೋರ್, ಸೊ ಝಡ್ ಟು ಕ್ರಾಸ್ ಝಡ್ ಟು ಸಿಕ್ಬಿಡುತ್ತೆ ಆಫ್ ಆರ್ಡರ್ ಫೋರು. ಸೊ ದಟ್ ಈಸ್ ನಾಟ್ ಸೈಕ್ಲಿಕ್. ಹಾಗಾಗಿ ಎನಿ ಗ್ರೂಪ್ ಆಫ್ ಆರ್ಡರ್ ಫೋರ್ ನೀಡ್ ನಾಟ್ ಟು ಬಿ ಸೈಕ್ಲಿಕ್. ಓಕೆನಾ? ಸೊ ಎರಡು ಪಾಸಿಬಿಲಿಟಿ ಇದೆ. ಅವನೇನ್ ಕೇಳ್ಬಿಡ್ತಾನೆ, ಎನಿ ಗ್ರೂಪ್ ಆಫ್ ಆರ್ಡರ್ ಫೋರ್ ಇಸ್ ಸೈಕ್ಲಿಕ್ ಅಂತ. ಸೊ ಅದು ಫಾಲ್ಸ್. ನೆಕ್ಸ್ಟ್ ನೋಡಿ ಇಲ್ಲಿ, ಸೊ ಆರ್ಡರ್ ಆಫ್ ಜಿ ಈಕ್ವಲ್ ಟು ಪಿ ಕ್ಯೂ ನೋಡಿ, ಇಲ್ಲಿ ಈ ತರ ಕೊಟ್ಟಿರ್ತಾರೆ, ಆರ್ಡರ್ ಆಫ್ ಜಿ ಈಕ್ವಲ್ ಟು ಪಿ ಕ್ಯೂ. ಸೊ ಪಿ ಮತ್ತೆ ಕ್ಯೂ ಎರಡು ಪ್ರೈಮ್ ನಂಬರ್ಸ್ ನೋಡಿ, ಪಿ ಕ್ಯೂ ಒಂದು ಎಲ್ಲಾದ್ರೂ ಬಂದ ಅವೆಲ್ಲ ಪ್ರೈಮ್ ನಂಬರ್ಸ್. ಸೊ ಇವಾಗ ಏನಾಗುತ್ತೆ, ಪಿ ಲೆಸ್ ದನ್ ಕ್ಯೂ, ಪಿ ಲೆಸ್ ದನ್ ಕ್ಯೂ ಆಗಿರಬೇಕು. ಓಕೆನಾ? ಸೊ ಈ ಪಿ ಇದೆ ನೋಡಿ, ಲೆಸ್ ದನ್ ಕ್ಯೂ ಆಗಿರಬೇಕು. ಸೊ ಅಂಡ್ ಸೊ ಪಿ ಡಸ್ ನಾಟ್ ಡಿವೈಡ್ಸ್. ಸೊ ವೆರಿ ಇಂಪಾರ್ಟೆಂಟ್ ಇದು ನೋಡಿ, ಇಲ್ಲಿ ಪಿ ಡಸ್ ನಾಟ್ ಡಿವೈಡ್ಸ್ ಕ್ಯೂ ಮೈನಸ್ ಒನ್ ನೋಡಿ, ಇಲ್ಲಿ ಪಿ ಡಸ್ ನಾಟ್ ಡಿವೈಡ್ಸ್ ದ ಡಿಫರೆನ್ಸ್ ಕ್ಯೂ ಮೈನಸ್ ಒನ್. ಸೊ ದೆನ್ ಸಫಿಷಿಯಂಟ್ ಕಂಡೀಷನ್, ಸೊ ಜಿ ಈಸ್ ಐಸೋಮಾರ್ಫಿಕ್ ಟು ಝಡ್ ಪಿ ಅಂತ, ಅಂದ್ರೆ ಸೈಕ್ಲಿಕ್ ಅಂತ ನೋಡಿ. ಇಲ್ಲಿ ಝಡ್ ಬಂದು ಏನಾದ್ರೂ ಒಂದೇ ಒಂದ್ ಈ ತರ ನಂಬರ್ ಬಂದಿದ್ರೆ, ಪಿ ಕ್ಯೂ ಅಥವಾ ಝಡ್ ಟೆನ್, ಝಡ್ ಪಿ ಸ್ಕ್ವಯರ್ ಕ್ಯೂ ಈ ತರ ಎಲ್ಲ ಏನಾದ್ರೂ ಇದ್ರೆ, ಸೊ ನಾವು ಡೈರೆಕ್ಟ್ ಆಗಿ ಸೈಕ್ಲಿಕ್ ಅಂತ ಹೇಳ್ಬೋದು. ಯಾಕೆಂದ್ರೆ ಝಡ್ ಎನ್ ಫಾರ್ಮೆಟ್ ಅಲ್ಲಿ ಇದೆ ಅದು ಅಷ್ಟೇ. ಎನಿ ಗ್ರೂಪ್ ಆಫ್ ಆರ್ಡರ್ ಪಿ ಕ್ಯೂ ಆಗುತ್ತೆ ಅವಾಗ. ಸೊ ಎನಿ ಗ್ರೂಪ್ ಆಫ್ ಆರ್ಡರ್ ಪಿ ಕ್ಯೂ ಅಂದ್ರೆ ಎನಿ ಗ್ರೂಪ್, ಹಿಂಗೆ ಹೇಳ್ಬೇಕದು, ಎನಿ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ ಪಿ ಕ್ಯೂ ಈಸ್ ಐಸೋಮಾರ್ಫಿಕ್ ಟು ಝಡ್ ಪಿ ಕ್ಯೂ ಅಂತ ಅರ್ಥ ಅದು ನೋಡಿ. ಝಡ್ ಪಿ ಕ್ಯೂ ಅಂತ ಅರ್ಥ, ಸೈಕ್ಲಿಕ್ ಗ್ರೂಪ್ ಅಂತ ಬಂದಿರಲೇಬೇಕು. ಓಕೆನಾ? ಓಕೆ. ಸೊ ಇವಾಗ ಏನಾಗುತ್ತೆ, ಸೊ ಪಿ ಡಸ್ ನಾಟ್ ಡಿವೈಡ್ಸ್ ಕ್ಯೂ ಮೈನಸ್ ಒನ್ ಮಾಡಿದ್ರೆ ದೆನ್ ಜಿ ಇಸ್ ಐಸೋಮಾರ್ಫಿಕ್ ಟು, ಸೊ ಏನ್ ಕೊಟ್ಟಿರ್ತಾರೆ ಆರ್ಡರ್, ಸೊ ಝಡ್ ಪಿ ಕ್ಯೂ ಅಂತ ಬರ್ಕೋಬೇಕು.
ಸೊ ಈ ಗ್ರೂಪ್ ಈಗ ಐಸೋಮಾರ್ಫಿಕ್ ಆಗಿರುತ್ತೆ. ಎನಿ ಗ್ರೂಪ್ ಆಫ್ ಆರ್ಡರ್ ಪಿ ಕ್ಯೂ ಇಸ್ ಐಸೋಮಾರ್ಫಿಕ್ ಟು ಝಡ್ ಪಿ ಕ್ಯೂ. ಸೊ ಈ ಕಂಡೀಷನ್ ಹೋಲ್ಡ್ ಆಗ್ತಾ ಇರಬೇಕು. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಆರ್ಡರ್ ಆಫ್ ಜಿ ಈಕ್ವಲ್ ಟು 33 ಈಕ್ವಲ್ ಟು, ಸೊ 3 × 11 ಅಂತ ಬರೀಬೋದು. ಸೊ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಲ್ಲೇ ಬರ್ಕೋಬೇಕು, ದಟ್ ಇಸ್ ಪಿ ಕ್ಯೂ. ಸೊ ಇವಾಗ ನೋಡಿ, ಸೊ ದಿಸ್ 3 ಈಸ್ ಲೆಸ್ ದನ್ 11, ಓಕೆನಾ? ಅಂಡ್ ಸೊ 3 ಡಿವೈಡ್ಸ್ 11 − 1 ಆಗ್ತಾ ಇಲ್ಲ, ಡಸ್ ನಾಟ್ ಡಿವೈಡ್ಸ್. ಸೊ 3 ಡಸ್ ನಾಟ್ ಡಿವೈಡ್ಸ್ 10 ಆಗ್ತಿದೆ. ಸೊ ಬೈ ದಿಸ್ ರೂಲ್ ಏನಾಗ್ಬಿಡುತ್ತೆ, ಸೊ ದೆನ್ ಜಿ ಈಸ್ ಐಸೋಮಾರ್ಫಿಕ್ ಟು ಪಿ ಕ್ಯೂ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಪಿ ಕ್ಯೂ 33 ಕೊಟ್ಟಿದ್ದಾರೆ. ಸೊ ಎಲ್ಲವಾಗಿ ಏನಾಗ್ಬಿಡುತ್ತೆ, 33 ಆಗುತ್ತೆ, ದಟ್ ಈಸ್ ಝಡ್ 33 ಆಗುತ್ತೆ. ಸೊ ನೋಡಿ, ಝಡ್ 33 ಆಯ್ತು, ಓಕೆನಾ? ಸೊ ಝಡ್ 33 ಅಂದ್ರೆ ಏನಾಗ್ಬಿಡುತ್ತೆ, ಎನಿ ಗ್ರೂಪ್ ಆಫ್ ಆರ್ಡರ್ ಅಂದ್ರೆ ಐಸೋಮಾರ್ಫಿಕ್ ಟು ಝಡ್ ಎನ್ ಆಗಿದೆ. ನೋಡಿ ಇಲ್ಲಿ ಝಡ್ ಎನ್ ಅಂತ ಎಲ್ಲಾದ್ರೂ ಬಂದ್ರೆ ಇದು ಆಲ್ವೇಸ್ ಸೈಕ್ಲಿಕ್ ಗ್ರೂಪ್. ಸೊ ಎನ್ ಬಲ್ಲಿ 33 ತಗೊಂಡಿದ್ದಾನೆ. ಸೊ ಝಡ್ 33 ಈಸ್ ಸೈಕ್ಲಿಕ್ ಅಂತ, ಅಂದ್ರೆ ಈ ಗ್ರೂಪ್ ಸೈಕ್ಲಿಕ್ ಅಂತ. ಸೊ ಎಫ್ ಕೆ ಸೆಟ್ ಅಲ್ಲಿ ಯಾವ್ದಾರ ಕೇಳ್ತಾರೆ, ಸೊ ಎನಿ ಗ್ರೂಪ್ ಆಫ್ ಆರ್ಡರ್ 33 ಸೈಕ್ಲಿಕ್, ಎಸ್ ಸೈಕ್ಲಿಕ್. ಯಾಕೆ? ಸೊ ದಿಸ್ ಗ್ರೂಪ್ ಏನಾಗ್ಬಿಡುತ್ತೆ, ಐಸೋಮಾರ್ಫಿಕ್ ಟು ಝಡ್ 33 ಆಗುತ್ತೆ. ಸೊ ಒಂದೇ ಒಂದು ಪಾಸಿಬಿಲಿಟಿ ಬರುತ್ತೆ ನೋಡಿ, ಇದು ಒಂದೇ ಪಾಸಿಬಿಲಿಟಿ ಬರ್ತಿರೋದು. ಸೊ ನಮಗೆ 33, ಸೊ ಗ್ರೂಪ್ ಆಫ್ ಆರ್ಡರ್ 33 ಅಲ್ಲಿ ನಾನ್ ಅಬಿಲಿಯನ್ ಗ್ರೂಪ್ ಸಿಗಲ್ಲ ಅಂತ ಅರ್ಥ. ಸೊ ಅಬಿಲಿಯನ್ ಸಿಗುತ್ತೆ, ಯಾಕೆ ಸೈಕ್ಲಿಕ್ ಇದು, ಸೈಕ್ಲಿಕ್ ಇಂಪ್ಲೈಸ್ ಅಬಿಲಿಯನ್ ಅಂತ. ನೆಕ್ಸ್ಟ್ ನೋಡಿಲ್ಲಿ, ಸೊ ಆರ್ಡರ್ ಆಫ್ ಜಿ ಈಕ್ವಲ್ ಟು 77 ಕೊಟ್ಟಿದ್ದಾರೆ. 7 × 11 ಅಂತ ಬರಿಬೋದು, 7 < 11 ಆಗುತ್ತೆ. ಸೊ 7 does not divide 11 − 1, ನೋಡಿಲಿ q − 1, ದಟ್ ಈಸ್ 11 − 1. ಸೊ ದೆನ್ ಸೊ ಜಿ ಈಸ್ ಐಸೋಮಾರ್ಫಿಕ್ ಟು ಝಡ್ 77 ಆಗುತ್ತೆ. ನೋಡಿಲಿ ಜಿ ಈಸ್ ಐಸೋ, ಸೊ ಅದನ್ನ ತಗೋಬೇಕು, ಝಡ್ 77 ಆಗುತ್ತೆ. ಸೊ ದಿಸ್ ಗ್ರೂಪ್ ಈಸ್ ಸೈಕ್ಲಿಕ್, ಯಾಕೆ ಝಡ್ ಎನ್ ಈಸ್ ಆಲ್ವೇಸ್ ಸೈಕ್ಲಿಕ್. ಸೊ ಇದೇನಾಗ್ಬಿಡುತ್ತೆ, ಸೈಕ್ಲಿಕ್ ಆಗುತ್ತೆ. ಸೊ ಸೈಕ್ಲಿಕ್ ಇಂಪ್ಲೈಸ್ ಅಬಿಲಿಯನ್. ಸೊ ನಿಮಗೆ ಈ ತರ ಪ್ರಶ್ನೆ ಕೇಳಿದ್ ಏನಾಗುತ್ತೆ ನೋಡಿ, ಇದು ಕರೆಕ್ಟ್ ಅಂತಪ್ಪ ಹೇಳಿ, ಎನಿ ಗ್ರೂಪ್ ಆಫ್ ಆರ್ಡರ್ 77 ಈಸ್ ನಾನ್ ಅಬಿಲಿಯನ್. ಸ್ಟೇಟ್ಮೆಂಟ್ ಕರೆಕ್ಟ್ ಇದು? ಓಕೆ, ಯಾಕೆ ಝಡ್ 77 ಬರ್ತಿದೆ, ಅದೇನಾಗುತ್ತೆ, ಎಸ್. ಸೊ ಹಾಗಾಗಿ ಆ ತರ ಸಿಗಲ್ಲ. ಇವಾಗ ನೀವ್ ಹೇಳಿ, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ಇವಾಗ, ಇವಾಗ ನೀವ್ ಹೇಳ್ಬೇಕು. ಸೊ ಅದೇ ಒಂದು ಇಲ್ಲಿ ಏನಿದೆ ಅಲ್ಲ ರಿಸಲ್ಟ್, ಆ ರಿಸಲ್ಟ್ ಅನ್ನು ಯೂಸ್ ಮಾಡ್ಕೊಂಡು ನೀವು ಆನ್ಸರ್ ಮಾಡಿ. ಸೊ ಆರ್ಡರ್ ಆಫ್ ಜಿ ಈಕ್ವಲ್ ಟು 15 ಸೈಕ್ಲಿಕ್ ಆಗತ್ತಾ? ಎನಿ ಗ್ರೂಪ್ ಆಫ್ ಆರ್ಡರ್ 15 ಈಸ್ ಸೈಕ್ಲಿಕ್? ಯೆಸ್ ಸರ್, ಯೆಸ್ ಸರ್, 3 × 5. ಓಕೆ, ಸೊ 3 × 5 ಅಂತ ಬರೀಬಹುದು. ಸೊ ದಿಸ್ 3 ಇಸ್ ಲೆಸ್ ದನ್ 5 ಅಂಡ್ 3 ಡಸ್ ನಾಟ್ ಡಿವೈಡ್ಸ್ 4 ಅಲ್ವಾ. ಸೊ ದೇರ್ಫೋರ್ ಜಿ ಈಸ್ ಸೈಕ್ಲಿಕ್ ಗ್ರೂಪ್. ಸೊ ಬೈ ದಿಸ್, ಓಕೆ, ಸೊ ಜಿ ಈಸ್ ಏನಾಗ್ಬಿಡುತ್ತೆ, ಝಡ್ 15 ಅಲ್ವಾ. ಸೊ ಎನಿ ಗ್ರೂಪ್ ಆಫ್ ಆರ್ಡರ್ ಅಂದ್ರೆ ಎನಿ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ 15 ಏನಾಗ್ಬಿಡುತ್ತೆ, ಐಸೋಮಾರ್ಫಿಕ್ ಟು ಝಡ್ 15 ಆಗುತ್ತೆ. ಸೊ ದೇರ್ ಫಾರ್ ಜಿ ಈಸ್ ಸೈಕ್ಲಿಕ್, ವಿಚ್ ಇಂಪ್ಲೈಸ್ ಜಿ ಈಸ್ ಅಬಿಲಿಯನ್. ಈ ತರ ಇದೆ ನೋಡಿ. ನೆಕ್ಸ್ಟ್ ನೋಡಿ, ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ. ಈಗ ಆಗ್ಲೇ ಏನಂತಂದ್ರೆ ನೋಡಿ, ಆರ್ಡರ್ ಆಫ್ ಜಿ ಈಕ್ವಲ್ ಟು ಪಿ ಕ್ಯೂ, ಸೊ ಪಿ ಲೆಸ್ ದನ್ ಕ್ಯೂ ಬಂತು, ಅಂಡ್ ಪಿ ಡಸ್ ನಾಟ್ ಡಿವೈಡ್ಸ್ q − 1 ಇದ್ದಾಗ ಒನ್ ಪಾಸಿಬಿಲಿಟಿ ಬಂತು, ದಟ್ ಈಸ್ ಐಸೋಮಾರ್ಫಿಕ್ ಟು ಪಿ ಕ್ಯೂ ಆಗಿರುತ್ತೆ ಝಡ್ ಪಿ ಕ್ಯೂ ಅಂತ. ನೆಕ್ಸ್ಟ್ ನೋಡಿ ಇಲ್ಲಿ, ಸೊ ಪಿ ಡಿವೈಡ್ಸ್ q − 1, ಆಗ್ಲೇ ಡಸ್ ನಾಟ್ ಡಿವೈಡ್ಸು, ಇವಾಗ ಡಿವೈಡ್ಸು. ಸೊ ದೆನ್ ದೇರ್ ಎಕ್ಸಿಸ್ಟ್ 2 ಪಾಸಿಬಿಲಿಟೀಸ್, ಅಂದ್ರೆ 2 ಗ್ರೂಪ್ ಸಿಗುತ್ತಂತೆ. ಸೊ ಫಸ್ಟ್ ಒನ್ ಏನಂದ್ರೆ ಸೈಕ್ಲಿಕ್ ಗ್ರೂಪ್, ದಟ್ ಈಸ್ ಝಡ್ ಪಿ ಕ್ಯೂ. ನೋಡಿ ಇಲ್ಲಿ ಆಗ್ಲೇ ಏನ್ ಬಂತಲ್ಲ ಅದೇ ಬರುತ್ತೆ, ಓಕೆನಾ? ನೋಡಿ ಇಲ್ಲಿ ಪಿ ಕ್ಯೂ ಫಸ್ಟ್, ಇದು ಈ ಪಾಸಿಬಿಲಿಟಿ ಇದೆ ಈ ಗ್ರೂಪ್ ಬರ್ಬೋದು. ಇಲ್ಲ ಸೆಕೆಂಡ್ ನೋಡಿಲಿ, ನಾನ್ ಅಬಿಲಿಯನ್ ಗ್ರೂಪ್ ಬರುತ್ತಂತೆ. ನಾನ್ ಅಬಿಲಿಯನ್ ಗ್ರೂಪ್ ಆಫ್ ಆರ್ಡರ್ ಯಾವುದು, ಪಿ ಕ್ಯೂ. ಅದ್ ಯಾವ ತರ ಇರುತ್ತಂತ ನೋಡಿ, ದೊಡ್ಡದಾಗಿ ಒಂದ್ ಸೆಟ್ ಕೊಟ್ಟಿದ್ದಾರೆ. ಸೊ ಅದೇನ್ ಬೇಕಾಗಿಲ್ಲ. ಸೊ ಒಟ್ಟಲ್ಲಿ ಏನಂದ್ರೆ ನೋಡಿ, ದೇರ್ ಎಕ್ಸಿಸ್ಟ್ 2 ಪಾಸಿಬಿಲಿಟಿ. ಒಂದೇನ್ ಬರುತ್ತೆ, ಸೈಕ್ಲಿಕ್ ಗ್ರೂಪ್, ದಟ್ ಈಸ್ ಝಡ್ ಪಿ ಕ್ಯೂ. ಇನ್ನೊಂದು ನಾನ್ ಅಬಿಲಿಯನ್ ಗ್ರೂಪ್ ಅಂತ ಅರ್ಥ, ನಾನ್ ಅಬಿಲಿಯನ್ ಗ್ರೂಪ್ ಬರುತ್ತೆ. ಇವಾಗ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಸೊ ಆರ್ಡರ್ ಆಫ್ ಜಿ ಈಕ್ವಲ್ ಟು 6. ಸೊ 2 × 3 ಅಂತ ಬರಿಬಹುದು. ಸೊ 2 < 3 ಆಗುತ್ತೆ, ಅಂಡ್ 2 divides ಏನ್ ಮಾಡುತ್ತೆ, 3 − 1 ಆಗುತ್ತೆ ಅಲ್ವಾ, ಆಗತ್ತಾ? 2 divides 2. ಸೊ ದೆನ್ ದೇರ್ ಎಕ್ಸಿಸ್ಟ್ 2 ಪಾಸಿಬಿಲಿಟೀಸ್. ಒಂದು ಸೈಕ್ಲಿಕ್ ಗ್ರೂಪ್, ನೋಡಿ ಇಲ್ಲಿ ಝಡ್ ಪಿ ಕ್ಯೂ. ಸೊ ಪಿ ಕ್ಯೂ ಅಂದ್ರೆ ಏನಾಗ್ಬಿಡುತ್ತೆ ಇಲ್ಲಿ, ಪಿ ಕ್ಯೂ, ದಟ್ ಈಸ್ 6 ಆಗುತ್ತೆ. ಅವಾಗ ಏನಾಗುತ್ತೆ, ಝಡ್ 6 ಆಗುತ್ತೆ. ಸೊ ಇನ್ನೊಂದು ನಾನ್ ಅಬಿಲಿಯನ್ ಗ್ರೂಪ್. ಸೊ 6 ಅಂತಿದೆ ಅಲ್ವಾ, ಸೊ 6 ಅಲ್ಲಿ ನೋಡಿ ಯಾವ ಸಿಗುತ್ತೆ ನಮಗೆ ಅಂತಂದ್ರೆ, ಡಿ 3 ಸಿಗುತ್ತೆ, ಅಂಡ್ S3 ಎರಡು ಬರಿಬಹುದು, ಏನ್ ಸಮಸ್ಯೆ ಇಲ್ಲ. ನೋಡಿ ಡಿ 3 ಅಂದ್ರೆ ಏನಾಗ್ಬಿಡುತ್ತೆ, ಅದು ಕೂಡ ನಾನ್ ಅಬಿಲಿಯನ್ ಗ್ರೂಪ್. ಸೊ 3 × 2 ಆಗುತ್ತೆ, ಎಷ್ಟಾಗತ್ತೆ ಅವಾಗ, 6 ಆಗುತ್ತೆ, ಸಾರಿ
ಟೂ ಇಂಟು ತ್ರೀ ಆಗುತ್ತೆ, ಯಾಕೆ ಟೂ ಎನ್ ಅಲ್ಲ. ಈಗ ಆರ್ಡರ್ ಆಫ್ ಡಿ ಎನ್ ಇಸ್ ವಾಟ್ ಟೂ ಎನ್, ಸೊ ಆರ್ಡರ್ ಆಫ್ ಟೂ ಇಂಟು ತ್ರೀ ದಟ್ ಈಸ್ ಸಿಕ್ಸ್ ಆಗತ್ತೆ. ಸೊ ಆರ್ಡರ್ ಆಫ್ ಎಸ್ ಎನ್ ಏನಾಗತ್ತಪ್ಪ, ಎನ್ ಫ್ಯಾಕ್ಟೋರಿಯಲ್ ಆಗುತ್ತೆ. ಹಾ ಸರ್, ಇವಾಗ ಇಲ್ಲಿ ಏನಾಗುತ್ತೆ ಎಸ್ ತ್ರೀ, ಸೊ ತ್ರೀ ಫ್ಯಾಕ್ಟೋರಿಯಲ್ ದಟ್ ಈಸ್ ತ್ರೀ ಇಂಟು ಟೂ ಇಂಟು ಒನ್ ದಟ್ ಈಸ್ ಸಿಕ್ಸ್ ಬರುತ್ತೆ. ನೋಡಿ ಇಲ್ಲಿ ಸಿಕ್ಸ್ ಬರ್ತಿದೆ, ಅಂದ್ರೆ ಒಂದು ಸೈಕ್ಲಿಕ್ ಗ್ರೂಪ್ ಸಿಗುತ್ತೆ, ಇನ್ನೊಂದು ಏನ್ ಸಿಗುತ್ತೆ ನಾನ್ ಅಬಿಲಿಯನ್ ಗ್ರೂಪ್ ಸಿಗುತ್ತೆ ಆಫ್ ಆರ್ಡರ್ ಪಿ ಕ್ಯೂ ಇದ್ದಾಗ ಅಂತ. ಅದು ಡಿವೈಡ್ ಮಾಡ್ಬೇಕು ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಸೊ ಪಿ ಡಿವೈಡ್ಸ್ ಕ್ಯೂ ಮೈನಸ್ ಒನ್. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೊ ಆರ್ಡರ್ ಆಫ್ ಜಿ ಕೋಟಿ ಏನ್ ಕೊಟ್ಟಿದ್ದಾರೆ, ಟೆನ್ ಕೊಟ್ಟಿದ್ದಾರೆ. ಸೊ ಅಂಡ್ ಜಿ ಹ್ಯಾಸ್ ಮೋರ್ ದ್ಯಾನ್ ಒನ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಟೂ, ಸೊ ಮೋರ್ ದ್ಯಾನ್ ಒನ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಟೂ, ಸೊ ಜಿ ಹ್ಯಾಸ್ ಮೋರ್ ದ್ಯಾನ್ ಒನ್ ಎಲಿಮೆಂಟ್ ಆಫ್ ಆರ್ಡರ್ ಟೂ, ಇವೆಲ್ಲ ಅವರೇ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ, ಸೊ ದೆನ್ ಫಸ್ಟ್ ಏನಾಗುತ್ತೆ, ಸೊ ಇಲ್ಲಿ ಕೊಟ್ಟಿದಾರಲ್ಲ ಜಿ, ಅದು ಅಬಿಲಿಯನ್ ಆಗುತ್ತಾ ಇಲ್ಲ ಆಲ್ವೇಸ್ ಸೈಕ್ಲಿಕ್ ಆಗುತ್ತೋ ಇಲ್ಲ ನಾನ್ ಅಬಿಲಿಯನ್ ಆಗಿತ್ತೋ ಇಲ್ಲ ಯಾವ್ದು ಆಗಲ್ವಾ. ಸೊ ನನ್ನ ಆಫ್ ದೀಸ್ ಇವಾಗ ನೋಡಿ ಇಲ್ಲಿ ಫಸ್ಟ್ ಬರ್ಕೊಂಡ್ಬಿಡ್ಬೇಕು. ಸೊ ಆರ್ಡರ್ ಆಫ್ ಜಿ ಕೂಡ ಎಷ್ಟು ಕೊಟ್ಟಿದ್ದಾರೆ, ಟೆನ್ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಆರ್ಡರ್ ಆಫ್ ಜಿ ಈಕ್ವಲ್ ಟು ಟೆನ್ ಕೊಟ್ಟಿದ್ದಾರೆ. ಸೊ ಇಟ್ ಕ್ಯಾನ್ ಬಿ ರಿಟನ್ ಆಸ್ ಟೂ ಇಂಟು ಫೈವ್, ದಟ್ ಈಸ್ ಪಿ ಕ್ಯೂ ಫಾರ್ಮೆಟ್ ಅಲ್ಲಿ ಇದೆ. ಸೊ ಟೂ ಲೆಸ್ ದೆನ್ ಫೈವ್ ಇದೆ. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡುತ್ತೆ, ಸೊ ಟೂ ಡಿವೈಡ್ಸ್ ಫೈವ್ ಮೈನಸ್ ಒನ್, ವಿಚ್ ಇನ್ ಪ್ಲೇಸ್ ದಟ್ ಈಸ್ ಟೂ ಡಿವೈಡ್ಸ್ ಫೋರ್ ಆಗ್ತಿದೆ ಅಲ್ವಾ, ಡಿವೈಡ್ಸ್ ಮಾಡ್ತಿದೆ. ಸೊ ಅವಾಗ ಏನ್ ಬರುತ್ತೆ, ಎರಡು ಪಾಸಿಬಿಲಿಟಿ ಬರುತ್ತೆ. ನೋಡಿ ಇಲ್ಲಿ ಎರಡು ಪಾಸಿಬಿಲಿಟಿ ಬರುತ್ತೆ, ಒಂದು ಸೈಕ್ಲಿಕ್ ಗ್ರೂಪ್, ಇನ್ನೊಂದು ನಾನ್ ಅಬಿಲಿಯನ್ ಗ್ರೂಪ್. ನೋಡಿ ಇಲ್ಲಿ ಫಸ್ಟ್ ಒಂದು ಸೈಕ್ಲಿಕ್ ಗ್ರೂಪ್. ಸೊ ನಿಮಗೆ ಗೊತ್ತಿದೆ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ ಟೆನ್ ಇಸ್ ಐಸೋಮಾರ್ಫಿಕ್ ಟು ಝೆಡ್ ಎನ್ ಆಗುತ್ತೆ, ಓಕೆನಾ, ದಟ್ ಈಸ್ ಝೆಡ್ ಎನ್. ಸೊ ಆಗ್ಲೇ ಹೇಳಿದೆ ನಿಮಗೆ. ನೆಕ್ಸ್ಟ್ ಇನ್ನೊಂದೇನು ಬರುತ್ತೆ ಅಂತ ಹೇಳಿದೆ ನಾನು ನಿಮಗೆ, ನಾನ್ ಅಬಿಲಿಯನ್ ಗ್ರೂಪ್ ಬರುತ್ತೆ ಆಫ್ ಆರ್ಡರ್ ಟೆನ್. ಇವಾಗ ನೋಡಿ ಎನ್ ಫ್ಯಾಕ್ಟೋರಿಯಲ್ ನಿಮಗೆ ಟೆನ್ ಬರೋದ್ರೆ ಯಾವುದು ಬರಲ್ಲ, ಅಂದ್ರೆ ಎಸ್ ಎಸ್ ಎನ್ ಎಲ್ ಸಿಗಲ್ಲ ನಿಮಗೆ, ಸಿಕ್ಕರೆ ಡಿ ಫೈವ್ ಅಲ್ಲೇ ಸಿಗುತ್ತೆ ನಾನ್ ಅಬಿಲಿಯನ್. ಯಾಕೆ ಟೂ ಇಂಟು ಫೈವ್ ಆಗುತ್ತೆ ಟೆನ್ ಆಗುತ್ತೆ. ಸೊ ಅಂಡ್ ನಾನ್ ಅಬಿಲಿಯನ್ ಗ್ರೂಪ್ ಆಗುತ್ತೆ. ನೋಡಿ ಇಲ್ಲಿ ಇಲ್ಲಿದೆ ನೋಡಿ, ನಾನ್ ಅಬಿಲಿಯನ್ ಗ್ರೂಪ್ ಸಿಗ್ಬೇಕು ಅಂದ್ರೆ ನಿಮ್ಗೆ ಯಾವ್ದು ಸಿಗುತ್ತೆ, ಡಿ ಫೈವ್ ತಗೋಬೇಕು ಅವಾಗ, ಡಿ ಫೈವ್ ತಗೋಬೇಕು. ಆಮೇಲೆ ಇನ್ನೊಂದೇನಂದ್ರೆ ನೋಡಿ ಇಲ್ಲಿ ಆಗ್ಲೇ ನಾನು ಏನ್ ಮಾಡಿದೆ ಅಂದ್ರೆ, ಇಲ್ಲಿ ನೋಡಿ ಇಲ್ಲಿ ಎಸ್ ತ್ರೀ ಇದೆಯಲ್ವ, ಇಲ್ಲಿ ನೋಡಿ ಇಲ್ಲಿ ಎಸ್ ತ್ರೀ ಇದೆ, ಆರ್ ಡಿ ತ್ರೀ ತಗೋಬಹುದು. ಯಾಕೆಂದ್ರೆ ಎಸ್ ತ್ರೀ ಇಸ್ ಐಸೋಮಾರ್ಫಿಕ್ ಟು ಡಿ ತ್ರೀ ಅಂತ. ಸೊ ನೆಕ್ಸ್ಟ್ ಬರುತ್ತೆ ಹೇಳ್ತೀನಿ ನಾನು, ಎಸ್ ತ್ರೀ ಏನಾಗುತ್ತೆ ಐಸೋಮಾರ್ಫಿಕ್ ಟು ಡಿ ತ್ರೀ ಆಗಿರುತ್ತೆ ಅಂತ. ಸೊ ಎಸ್ ಫೋರ್ ಐಸೋಮಾರ್ಫಿಕ್ ಟು ಡಿ ಫೋರ್ ಆಗಿರಲ್ಲ. ಯಾಕೆ ಅಂದ್ರೆ ನೋಡಿ ಇಲ್ಲಿ ಇದಕ್ಕೆ ಎಷ್ಟು ಬರುತ್ತೆ ಆರ್ಡರ್, ಫೋರ್ ಇಂಟು ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಬರುತ್ತೆ. ಸೊ ಇದಕ್ಕೇನು ಬರುತ್ತೆ ಆರ್ಡರ್, ಏಟ್ ಏಟ್ ಬರುತ್ತೆ. ನೋಡಿ ಇಲ್ಲಿ ನಾಟ್ ಈಕ್ವಲ್ ಆರ್ಡರ್ಸ್, ಸೊ ಹಂಗಾಗಿ ಏನಾಗುತ್ತೆ ನಾಟ್ ಐಸೋಮಾರ್ಫಿಕ್ ಅಂತ. ಬಟ್ ಇವೆರಡು ನೋಡಿ ಇಲ್ಲಿ ತ್ರೀ ಫ್ಯಾಕ್ಟೋರಿಯಲ್, ಇದೇನಾಗುತ್ತೆ ಟೂ ಇಂಟು ತ್ರೀ ಆಗುತ್ತೆ. ಸೊ ಸಿಕ್ಸ್ ಈಕ್ವಲ್ ಟು ಸಿಕ್ಸ್, ಸೊ ಐಸೋಮಾರ್ಫಿಕ್ ಆಗುತ್ತೆ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಎಲ್ಲ ನೋಡಿದಾಗ ಸೇಮ್ ಬರ್ತಾ ಇರಬೇಕು. ಸೊ ಅವಾಗ ಅದು ಐಸೋಮಾರ್ಫಿಕ್ ಅಂತ ಹೇಳ್ತೀವಿ. ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಅದು. ಓಕೆ, ಇವಾಗ ನೋಡಿ ಇವಾಗ ಇಲ್ಲಿ ಕೊಟ್ಟಿದ್ದಾರೆ. ಸೊ ಎರಡು ಪಾಸಿಬಿಲಿಟಿ ಬಂತು, ಒಂದು ಸೆಟ್ ಟೆನ್ ಬರುತ್ತಂತೆ, ಇನ್ನೊಂದು ಡಿ ಫೈವ್ ಬರುತ್ತಂತೆ. ಇವಾಗ ಫಸ್ಟ್ ಲೆಟ್ ಅಸ್ ಸಪೋಸ್ ದಟ್, ಸೊ ಜಿ ಇಸ್ ಐಸೋಮಾರ್ಫಿಕ್ ಟು ಝೆಡ್ ಟೆನ್. ನೋಡಿ ಇಲ್ಲಿ ಝೆಡ್ ಟೆನ್ ತಗೊಳ್ಳಿ. ಸೊ ದೆನ್ ಸೊ ಝೆಡ್ ಟೆನ್ ಆಸ್ ಎಕ್ಸಾಕ್ಟ್ಲಿ ಒನ್ ಎಲಿಮೆಂಟ್ ಆಫ್ ಆರ್ಡರ್ ಟೂ, ಆಫ್ ಆರ್ಡರ್ ಟೂ. ನೋಡಿ ಇಲ್ಲಿ ಇನ್ ಝೆಡ್ ಎನ್ ಅಲ್ಲಿ ಎಲಿಮೆಂಟ್ಸ್ ಆಫ್ ಆರ್ಡರ್ ಎಷ್ಟಿದೆ ಅಂತ ಕಂಡುಹಿಡಿಯಬೇಕು. ಏನು ಮಾಡ್ಬೇಕು ನಾವು, ಸೊ ಟೂ ಡಿವೈಡ್ಸ್ ಟೆನ್ ಮಾಡ್ತಿದೆ. ಸೊ ದೆನ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಟೂ ಇಸ್ ವಾಟ್, ಪೈ ಆಫ್ ಟೂ. ಸೊ ಪೈ ಆಫ್ ಟೂ ಇಸ್ ವಾಟ್, ಒನ್. ನೋಡಿ ಇಲ್ಲಿ ಒನ್ ಎಲಿಮೆಂಟ್, ಒನ್ ಎಲಿಮೆಂಟ್ ಆಫ್ ಆರ್ಡರ್ ಟೂ ಇದೆ ಅಂತೆ. ಸೊ ದೆನ್ ಬಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಸೊ ಜಿ ಹ್ಯಾಸ್ ಮೋರ್ ದ್ಯಾನ್ ಒನ್ ಎಲಿಮೆಂಟ್ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನೋಡಿದ್ರೆ ನಾವು ಈ ಗ್ರೂಪ್ ತಗೊಂಡ್ರೆ ಏನಾಗ್ತಿದೆ, ಒನ್ ಎಲಿಮೆಂಟ್ ಆಫ್ ಆರ್ಡರ್ ಒನ್ ಬರ್. ಸೊ ಹಂಗಾಗಿ ಏನಾಗ್ಬಿಡುತ್ತೆ, ಜಿ ಈಸ್ ನಾಟ್ ಐಸೋಮಾರ್ಫಿಕ್ ಟು ಝೆಡ್ ಟೆನ್. ಸೊ ಜಿ ಝೆಡ್ ಟೆನ್ ಗೆ ಐಸೋಮಾರ್ಫಿಕ್ ಆಗಲ್ಲ. ಸೊ ಹಾಗಾಗಿ ಈ ನೋಡಿದ ಒಂದೇ ಒಂದು ಪಾಸಿಬಿಲಿಟಿ ಯಾವ್ದು ನಮಗೆ, ಡಿ ಫೈವ್. ಸೊ ಡಿ ಫೈವ್ ಏನಾಗ್ಬಿಡುತ್ತೆ, ಐಸೋಮಾರ್ಫಿಕ್ ಆಗುತ್ತೆ. ಆಮೇಲೆ ನಿಮಗೆ ಗೊತ್ತಿದೆ, ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಟೂ ಇನ್ ಝೆಡ್ ಫೈವ್ ಏನಾಗುತ್ತೆ, ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಟೂ ಇನ್ ಡಿ ಫೈವ್ ಎಷ್ಟು ಬರುತ್ತೆ ಯಾರಾದ್ರೂ ಹೇಳಿ. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಟೂ ಫೈವ್ ಎಷ್ಟು ಬರುತ್ತೆ, ಫೈವ್. ಹಾ, ಫೈವ್ ಬರುತ್ತೆ, ಕರೆಕ್ಟಾ? ಯಾಕೆ, ಸೊ ಆಡ್ ಇದ್ದಾಗ ಎನ್ ಬರುತ್ತೆ, ಈವನ್ ಇದ್ದಾಗ ಎನ್ ಪ್ಲಸ್ ಒನ್ ಬರುತ್ತೆ. ಸೊ ಫೈವ್ ಆಡ್ ಆಗಿರುತ್ತೆ, ಸೊ ಫೈವ್ ಏ ಬರುತ್ತೆ ಅಲ್ವಾ. ಸೊ ನೋಡಿ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ, ಸೊ ಜಿ ಆಸ್ ಮೋರ್ ದ್ಯಾನ್ ಒನ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಟೂ. ನೋಡಿ ಇಲ್ಲಿ ಎಲಿಮೆಂಟ್ಸ್ ಆಫ್ ಆರ್ಡರ್ ಟೂ, ಸೊ ಮೋರ್ ದ್ಯಾನ್ ಒನ್ ಬರ್ತಿದೆ, ಅಂದ್ರೆ ಎಷ್ಟು ಬರ್ತಿದೆ, ಫೈವ್ ಬರ್ತಿದೆ. ಸೊ ಹಾಗಾಗಿ ಡಿ ಫೈವ್ ಆಗುತ್ತೆ. ಸೊ ಆರ್ಡರ್ ಆಫ್ ಜಿ ಕೂಡ ಟೆನ್ ಕೊಟ್ಟು ಈ ತರ ಕೊಟ್ರೆ, ಸೊ ನಮ್ಗೆ ಏನ್ ಬರ್ತಿದೆ, ಡಿ ಫೈವ್ ಬರ್ತಿದೆ. ಸೊ ದಿಸ್ ಡಿ ಫೈವ್ ಈಸ್ ನಾನ್ ಅಬಿಲಿಯನ್ ಗ್ರೂಪ್. ನೋಡಿ ಅಬಿಲಿಯನ್ ಗ್ರೂಪ್ ಅಂತ ಕೊಟ್ಟಿದ್ದಾರೆ ಫಸ್ಟ್ ಆಪ್ಷನ್, ರಾಂಗ್. ಸೊ ಸೆಕೆಂಡ್ ಆಪ್ಷನ್, ಸೊ ಜಿ ಈಸ್ ಆಲ್ವೇಸ್ ಸೈಕ್ಲಿಕ್, ಸೊ ಇದು ಕೂಡ ರಾಂಗ್ ಆಗುತ್ತೆ.
ಸೊ ನೆಕ್ಸ್ಟ್ ನೋಡಿ ಜಿ ಈಸ್ ನಾನ್ ಅಬಿಲಿಯನ್ ನೋಡಿ ಇಲ್ಲಿ ಇದು ಕರೆಕ್ಟ್ ಆಗುತ್ತೆ ಯಾಕೆ ಡಿ ಫೈವ್ ಈಸ್ ಆಲ್ವೇಸ್ ನಾನ್ ಅಬಿಲಿಯನ್ ಗ್ರೂಪ್ ಸೊ ನಾನ್ ಅಬಿಲಿಯನ್ ಇಂಪ್ಲೈಸ್ ನಾಟ್ ಸೈಕ್ಲಿಕ್ ಸೊ ನೋಡಿ ಇಲ್ಲಿ ಹಾಗಾಗಿ ಸೈಕ್ಲಿಕ್ ಆಗಲ್ಲ ಅಬಿಲಿಯನ್ ಆಗಲ್ಲ ಸೊ ಈ ತರ ಕೊಡ್ತಾರೆ ಸೊ ನೆಕ್ಸ್ಟ್ ನೋಡಿಲಿ ಸೊ ಆರ್ಡರ್ ಆಫ್ ಜಿ ಸೊ 33 ಕೊಟ್ಟಿದ್ದಾರೆ ಸೊ ದೆನ್ ಏನಾಗುತ್ತೆ ಅಂತ ನೋಡಿಲಿ ಸೊ ಆರ್ಡರ್ ಆಫ್ ಸೊಲ್ಯೂಷನ್ ಕೊಟ್ಟಿದ್ದಾರೆ ಆರ್ಡರ್ ಆಫ್ ಜಿ ಕೂಡ 33 ಸೊ 3 × 11 ಆಗುತ್ತೆ ಸೊ 3 <11 ಆಯಿತು ಸೊ 3 ≠ 11 - 1 ದಟ್ ಈಸ್ 10 ಸೊ ಏನಾಗ್ಬಿಡುತ್ತೆ ದೆನ್ ದೇರ್ ಇಸ್ ದಿಸ್ ಯುನಿಕ್ ಪಾಸಿಬಿಲಿಟಿ ಒಂದೇ ಒಂದು ಪಾಸಿಬಿಲಿಟಿ ಬರುತ್ತೆ ಸೊ ಜಿ ಈಸ್ ಐಸೋಮಾರ್ಫಿಕ್ ಟು ಝೆಡ್ ಇಲ್ಲಿ ಏನು ಕೊಟ್ಟಿರ್ತಾರಲ್ಲ ಗ್ರೂಪ್ ಆಫ್ ಆರ್ಡರ್ ಅದಾಗುತ್ತೆ ಸೈಕ್ಲಿಕ್ ಗ್ರೂಪ್ ಅಂತ ಸೊ ಅವಾಗ ಏನಾಗುತ್ತೆ ಯುನಿಕ್ ಪಾಸಿಬಿಲಿಟಿ ಸೊ ದೆನ್ ಐಸೋಮಾರ್ಫಿಕ್ ಟು ಝೆಡ್ 3 ಅವಾಗ ಆಪ್ಷನ್ ಕೊಟ್ಟಿದೆ ನೋಡಿಲಿ ಸೊ ಜಿ ಈಸ್ ಆಲ್ವೇಸ್ ಸೈಕ್ಲಿಕ್ ಇನ್ನೊಂದು ಸೊ ಜಿ ಈಸ್ ಅಬಿಲಿಯನ್ ಆಗುತ್ತೆ ಬಟ್ ನಾಟ್ ಸೈಕ್ಲಿಕ್ ಇನ್ನೊಂದು ಜಿ ಈಸ್ ನಾನ್ ಅಬಿಲಿಯನ್ ನೆಕ್ಸ್ಟ್ 4 ಸೊ ನನ್ ಅಂತ ಕೊಟ್ಟಿದ್ದಾರೆ ಇವಾಗ ನೋಡಿಲಿ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ 33 ಬರ್ತಿದೆ ಸೊ ಆಗ ಏನಾಗ್ಬಿಡುತ್ತೆ ಆಪ್ಷನ್ 1 ಕರೆಕ್ಟ್ ಓಕೆ ಓಕೆ ಅರ್ಥ ಆಯ್ತಾ ಇದು ಯಾರು ಡೌಟ್ಸ್ ಇದೆನಾ ಸೊ ಏನಾದರೂ ಡೌಟ್ಸ್ ಇದೆಯಾ ಯಾರಾದರೂ ಕೇಳಿ ಏನಾದರೂ ಡೌಟ್ಸ್ ಇದೆಯಾ ಸೊ ಏನಾದರೂ ಡೌಟ್ಸ್ ಇದ್ರೆ ಕೇಳಿ ಸರ್ ಈಗ ಓನ್ಲಿ ಝೆಡ್ 3 ಅಂದ್ರೆ 0 1 2 ಅಂತ ತಗೋಬೇಕಾ ಅಥವಾ 1 2 ಅಷ್ಟೇ ತಗೋಬೇಕಾ ಸರ್ ಈಗ ನೋಡಿ ಅಮ್ಮ ಈಗ ಝೆಡ್ ಎನ್ ಅಂದ್ರೆ ಯಾವ ತರ ಇರುತ್ತೆ ಅಂದ್ರೆ ಗ್ರೂಪ್ ಬರ್ಬೋದು ತೋರಿಸ್ತೀನಿ ನೋಡಿ ಸೊ ಝೆಡ್ ಎನ್ ಅಂದ್ರೆ ಏನಂತ ಅರ್ಥ ಅಂದ್ರೆ ನೋಡಿ ಇಲ್ಲಿ ಸೆಟ್ ಆಫ್ ಆಲ್ ಇಂಟಿಜರ್ಸ್ ಇರುತ್ತೆ ನೋಡಿ ಇಲ್ಲಿ 0 ±1 ±2 ±3 ಈ ತರ ಸೆಟ್ ಇದೆಯಲ್ವಾ ಝೆಡ್ 3 ತಗೊಳ್ಳಿ ಅಂತಂದ್ರೆ ಸೊ ಇದ್ರ ಮೇಲೆ ತಗೊಂಡ್ ತಗೋಬೇಕಷ್ಟೇ ನಾವು ಇವಾಗ ನೋಡಿ ಇಲ್ಲಿ ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕು 0 ಇದೆ ಸೊ 0 ಹಂಗೆ ಬರ್ಕೊಂಬಿಡಿ ಅದೇನು ಎಫೆಕ್ಟ್ ಆಗಲ್ಲ ನೆಕ್ಸ್ಟ್ ನೋಡಿ ಇಲ್ಲಿ ±1 ಇದೆ ಸೊ 1 ಏನಾಗಿದೆ 1 ಇದೆ ಹಂಗೆ ಬರ್ಕೊಂಬಿಡಿ ನೆಕ್ಸ್ಟ್ ನೋಡಿ -1 ಇದೆ ಸೊ -1 ಏನ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ಇಲ್ಲಿ ಝೆಡ್ 3 ಮಾಡ್ತಿದ್ವಲ್ವಾ ಸೊ +3 ಮಾಡ್ಕೋಬೇಕು ಅದಕ್ಕೆ ಸೊ ಅವಾಗ ಏನಾಗುತ್ತೆ 2 ಆಗುತ್ತೆ ಅವಾಗ ಏನು ಬರುತ್ತೆ 2 ಬರುತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ +2 ಕೊಟ್ಟಿದಾರಲ್ವಾ ಸೊ 1 2 ಇನ್ನೊಂದು -2 ಸೊ ಇವಾಗ ನೋಡಿ ಇಲ್ಲಿ ರೆಸ್ಟ್ರಿಕ್ಷನ್ ಏನ್ ಕೊಟ್ಟಿದ್ದಾರೆ ಮಾಡಲು 3 ಕೊಟ್ಟಿದ್ದಾರೆ ಸೊ 2 ಮೇಲೆ ಏನು ಎಫೆಕ್ಟ್ ಆಗಲ್ಲ 2 ಹಂಗೆ ಬರ್ಕೊಡಿ ನೆಕ್ಸ್ಟ್ ನೋಡಿ ಇಲ್ಲಿ -2 ಕೊಟ್ಟಿದ್ದಾರೆ ಸೊ ಅದೇನಾಗ್ಬಿಡುತ್ತೆ 3 - 2 ಅಂದ್ರೆ 1 ಆಗುತ್ತೆ ನೋಡಿ ಆಲ್ರೆಡಿ ಬಂದಿದೆ ಇಲ್ಲಿ ಓಕೆನಾ ಇದೇ ತರ ನೀವು ನೆಕ್ಸ್ಟ್ ಮಾಡ್ತಾ ಹೋದ್ರೆ ನೆಕ್ಸ್ಟ್ 3 ಮಾಡಿ ಸೊ 1 3 ಇದೆ ಇನ್ನೊಂದು -3 ಇದೆ ಇವಾಗ 3 ಸೊ ಏನಾಗ್ಬಿಡುತ್ತೆ ಸೊ 3 ಐಸೋಮಾರ್ಫಿಕ್ ಟು 0 ಬಿಡುತ್ತೆ ಯಾಕೆ ಓವರ್ ಝೆಡ್ 3 ಅಲ್ವಾ ನೆಕ್ಸ್ಟ್ ಏನ್ ಬರುತ್ತೆ 0 ಬರುತ್ತೆ ಸೊ 0 ಆಲ್ರೆಡಿ ಬಂದಿದೆ ನೆಕ್ಸ್ಟ್ -3 ಇದೆ ಸೊ -3 + 3 ಆಗುತ್ತೆ ಸೊ ಮತ್ತೆ 0 ಬರುತ್ತೆ ಅಲ್ವಾ ಮತ್ತೆ 0 ಬರುತ್ತೆ ಅಂದ್ರೆ ಇಲ್ಲಿ ಸ್ಟಾಪ್ ಆಗುತ್ತೆ ಅಂದ್ರೆ 0 1 2 ಅಂತ ಅರ್ಥ ಸೊ ಝೆಡ್ 3 ಅಂದ್ರೆ ಏನು 0 1 2 ಅಂತ ಸೊ ಇನ್ ಜನರಲ್ ಆಗಿ ಯಾವ ತರ ಬರುತ್ತೆ ಅಂದ್ರೆ ಝೆಡ್ ಎನ್ ಈಕ್ವಲ್ ಟು 0 1 2 3 4 ಸೊ ಲಾಸ್ಟ್ ಏನಂತಂದ್ರೆ ಇಲ್ಲಿ ಎನ್ನಿರುತ್ತಲ್ವಾ -1 ಸ್ಟಾಪ್ ಮಾಡ್ಕೋಬೇಕು ನೋಡಿ ಇಲ್ಲಿ 3 ಇದೆ ಸೊ 3 - 1 2 ಸೊ ಈ ತರ ಬರೀಬೇಕು ಅದು ಸರ್ ಕೆಲವೊಂದ್ ಬಾರಿ ಝೆಡ್ ಎನ್ ಅಂದ್ರೆ ದ ಪಾಸಿಟಿವ್ ಡಿವೈಸರ್ಸ್ ಆಫ್ ಎನ್ ಅಂತ ತಗೊಂಡಿದ್ದೀರಲ್ಲ ಅದು ಕೇಳ್ತಾ ಇರೋದು ಸರ್ ನಾನು ಮ್ಯಾಮ್ ಅದು ಇದು ಅದು ಆರ್ಡರ್ ಆಫ್ ಎಲಿಮೆಂಟ್ ಅಂತ ಅದು ಅಂದ್ರೆ ಈಗ ಎನ್ನಿಗೆ ಸೊ ಈಗ ಝೆಡ್ ಎನ್ ಇದೆ ಅನ್ಕೊಳ್ಳಿ ಒಂದ್ ಸೆಕೆಂಡು ಯಾವ ತರ ಅಂತಂದ್ರೆ ನಾನು ತಗೊಂಡಿದ್ದು ಏನಂತಂದ್ರೆ ಇವಾಗ ನೋಡಿ ಆರ್ಡರ್ ಆಲ್ವೇಸ್ ಪಾಸಿಟಿವ್ ಇಂಟಿಜರ್ ಕರೆಕ್ಟಾ ಆಲ್ವೇಸ್ ಪಾಸಿಟಿವ್ ಇಂಟಿಜರ್ ತಗೋಬೇಕು ಅದು ಲೀಸ್ಟ್ ಆಗಿರಬೇಕು ಸೊ ಪಾಸಿಟಿವ್ ಇಂಟಿಜರ್ ಅಂದ್ರೆ ಏನು ಸೊ 1 2 3 ಈ ತರ ತಗೋಬೇಕು ಸೊ ಆರ್ಡರ್ ಯಾವತ್ತೂ 0 ಬರಲ್ಲಮ್ಮ ಓಕೆನಾ ಸೊ ಇವಾಗ ನಾನು ಏನ್ ತಗೊಂಡೆ ಹೇಳಿ ಸೊ ಝೆಡ್ ಎನ್ ಅಂತ ತಗೊಂಡಲ್ವಾ ಸೊ ಝೆಡ್ ಎನ್ ಅಲ್ಲಿ ಸೊ ಎಲಿಮೆಂಟ್ಸ್ ಆಫ್ ಆರ್ಡರ್ ಯಾವ ತರ ಇರುತ್ತೆ ಅಂತಂದ್ರೆ ನೋಡಿ ಇಲ್ಲಿ ಈ ಎನ್ಗೆ ಡಿವೈಸರ್ಸ್ ತಗೋಬೇಕು ಯಾಕೆಂದ್ರೆ ಒಂದು ರಿಸಲ್ಟ್ ಇದೆ ಏನಂತಂದ್ರೆ ಆರ್ಡರ್ ಆಫ್ ಎ ಡಿವೈಡ್ಸ್ ಆರ್ಡರ್ ಆಫ್ ಜಿ ಮಾಡುತ್ತೆ ಸೊ ಇನ್ ಎನಿ ಗ್ರೂಪ್ ಸೊ ಆರ್ಡರ್ ಆಫ್ ಎ ಡಿವೈಡ್ಸ್ ಆರ್ಡರ್ ಆಫ್ ಜಿ ಮಾಡ್ತಿರ್ಬೇಕು ಅಂದ್ರೆ ಇವಾಗ ಈ ಝೆಡ್ ಎನ್ಗೆ ಯಾವ್ಯಾವ ಎಲಿಮೆಂಟ್ಸ್ ಆಫ್ ಆರ್ಡರ್ ಬರುತ್ತೆ ಅಂತಂದ್ರೆ ನಾವು ಡಿವೈಸರ್ಸ್ ತಗೋಬೇಕು ತಾನೇ ಅಕಾರ್ಡಿಂಗ್ ಟು ದಿಸ್ ಥಿಯರಮ್ ಅಲ್ವಾ ಸೊ ಆರ್ಡರ್ ಆಫ್ ಎ ಡಿವೈಡ್ಸ್ ಆರ್ಡರ್ ಆಫ್ ಜಿ
ಸೊ ಇವಾಗ ಇದಕ್ಕೆ ನೋಡಿ ಇದು ಎನ್ ಅಂದ್ರೆ ಏನಂತಂದ್ರೆ ಆರ್ಡರ್ ಆಫ್ ಜಿ ಅಂತ. ಸೊ ಆರ್ಡರ್ ಆಫ್ ಜಿ ಅನ್ನೋದು ಎನ್ ಅಂತ, ಯಾಕೆಂದ್ರೆ ಸೊ ಆರ್ಡರ್ ಆಫ್ ಜಡನ್ ಏನ್ ಮಾಡುತ್ತೆ ಎನ್ ಆಗುತ್ತೆ. ಸೊ ಈ ಎನ್ ಗೆ ನಾವ್ ಏನ್ ತಗೋಬೇಕು, ಸೊ ಡಿವೈಸರ್ಸ್ ತಗೋಬೇಕು. ಡಿವೈಸರ್ಸ್ ತಗೊಂಡ್ರೆ ಏನ್ ಬರುತ್ತೆ, ಈಗ ಝಡ್ ತ್ರೀ ಅಂತಿದೆ, ಸೊ ಡಿವೈಸರ್ಸ್ ತಗೊಂಡ್ರೆ ಏನ್ ಬರುತ್ತೆ, ತ್ರೀಗೆ ಒನ್ ಬರುತ್ತೆ, ತ್ರೀ ಬರುತ್ತೆ. ಅಂದ್ರೆ ಝಡ್ ತ್ರೀ ಎಸ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಒನ್ ಅಂಡ್ ತ್ರೀ ಅಂತ. ಅರ್ಥ ಆಯ್ತೇನಮ್ಮ? ಸ್ವಲ್ಪ ಕನ್ಫ್ಯೂಷನ್ ಇದೆ ಸರ್, ಮತ್ತೆ ಇನ್ನೊಂದ್ಸರ್ತಿ ವಿಡಿಯೋ ನೋಡ್ತೀನಿ, ಮತ್ತೆ ಅರ್ಥ ಮಾಡ್ಕೊಂತೀನಿ ಸರ್. ಈಗ ಝೆಡ್ ಟ್ವೆಲ್ವ್ ಅಂದ್ರೆ ನೀವು 1, 5, 7, 11 ಅಂತಾನು ತಗೊಂಡಿದ್ದೀರಾ? ಅದು ಇದಮ್ಮ, ಅದು ಜನರೇಟರ್ಸ್. ಅವು ಜನರೇಟರ್ಸ್ ಅಂದ್ರೆ ನೋಡಿ ಈ ತರ ಅಂತಲ್ಲ, ಅದಕ್ಕೆ ಸರಿ ಓದಿ ಗೊತ್ತಾಗುತ್ತೆ ಜನರೇಟರ್ಸ್ ಅಂದ್ರೆ. ಅದೇ ನೋಡ್ತೀನಿ ಸರ್, ಇನ್ನೊಂದ್ಸರ್ತಿ ವಿಡಿಯೋ ನೋಡ್ತೀನಿ ಸರ್. ಸ್ವಲ್ಪ ಬ್ರೇಕ್ ಆಯ್ತು ಮಧ್ಯದಲ್ಲಿ, ಹಿಂಗಾಗಿ ಅರ್ಥ ಆಗ್ಲಿಲ್ಲ ನಮಗೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಮತ್ತೆ ಯಾರಾದ್ರೂ ಇದಾರಾ? ಒಂದ್ಸಾರಿ ಓದಿ ಗೊತ್ತಾಗತ್ತೆ. ಸೊ ಏನಾದ್ರೂ ಡೌಟ್ಸ್ ಬಂದ್ರೆ ಪರ್ಸನಲ್ ಆಗಿ ಕಾಲ್ ಮಾಡಿ ನನಗೆ. ಸೊ ಏನಾದ್ರೂ ಡೌಟ್ಸ್ ಇದಾರಾ? ನೋ ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.